ಸ್ನೇಹಿತರೆ, ಆತ್ಮೀಯರೇ, ಎಲ್ಲರಿಗೂ ಇಂದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 190ನೇ ದಿವಸಕ್ಕೆ ಪ್ರತಿಯೊಬ್ಬರಿಗೆ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತು ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಮಾತಾರ್ ಬಾಬಾಜಿ ಅವರಿಗೂ, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ನಮ್ಮ ಆತ್ಮಪೂರ್ವಕ ನಮಸ್ಕಾರಗಳು ಸಲ್ಲಿಸ್ತಾ ಇದರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮ ಈಗ ಮೊದಲನೇದಾಗಿ ಪ್ರಾಣಾಯಾಮದಿಂದ ನಾವು ಶುರು ಮಾಡ್ತೀವಿ. ತದನಂತರ ಹಲವು ಧ್ಯಾನಾಭ್ಯಾಸ, ಆದಮೇಲೆ ಆತ್ಮಜ್ಞಾನ, ತದನಂತರ ಸಮಗ್ರ ಜೀವನ ಶೈಲಿ ಮನೆ ಮದ್ದುಗಳು. ಈಗ ಪ್ರಾಣಾಯಾಮವನ್ನು ಪ್ರಾರಂಭಿಸಿಕೊಂಡು ನಾಗರಾಜ್ ಅವರು ಈಗಾಗಲೇ ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತ. ವೆಲ್ಕಮ್ ಸರ್, ಶುಭೋದಯ. ಶುಭೋದಯ ಸರ್, ಶುಭೋದಯ. ಎಲ್ಲ ಜನಾತ್ಮ ಬಂಧುಗಳೇ, ತಮಗೆಲ್ಲ ಬೆಳಗಿನ ಶುಭೋದಯಗಳು. ಬೆನ್ನು ನೇರ ಮಾಡ್ಕೊಳ್ಳೋಣ ಸರ್. ವಾಯ್ಸ್ ರಿಪೀಟ್ ಆಗ್ತಾ ಇದೆ ನೋಡಿ. ಹಾಂ, ರೈಟ್ ರೈಟ್. ಒಂದು ಯಾರೋ ಆನ್ ಮಾಡಿದ್ರು, ಆಫ್ ಮಾಡಿದ್ರು. ಸರಿ ಆಯ್ತು. ಬೆನ್ನು ಪೃಷ್ಠ ಕುತ್ತಿಗೆ ನೆತ್ತಿ ನೇರ ಮಾಡ್ಕೊಳ್ಳೋಣ. ಕಣ್ಣುರೆಪ್ಪೆಗಳನ್ನು ಮೃದುವಾಗಿ ಮುಚ್ಚೋಣ. ಮುಖದ ಸ್ನಾಯುಗಳನ್ನು ಸಡಿಲಗೊಳಿಸಿ ಮುಖದಲ್ಲಿ ಮಂದಹಾಸವನ್ನು ತಂದುಕೊಳ್ಳೋಣ. ಹಸ್ತಗಳನ್ನ ಚಿನ್ಮುದ್ರೆ ಅಥವಾ ಅಪಾನ ಮುದ್ರೆ ಮಾಡಿಕೊಳ್ಳೋಣ. ದೀರ್ಘ ಶ್ವಾಸ ಪ್ರಶ್ವಾಸವನ್ನು ಮಾಡ್ತಾ ಇರೋಣ. ಒಮ್ಮೆ ಇಡೀ ಶರೀರವನ್ನು ಗಮನಿಸ್ಬಿಡೋಣ. ಪಾದದ ಅಂಗುಷ್ಟಗಳಿಂದ ಕಾಲ್ಬೆರಳುಗಳ ತುದಿಯಿಂದ ಊರ್ಧ್ವಮುಖವಾಗಿ ಕಣಕಾಲು, ಮೊಣಕಾಲು, ತೊಡೆಯ ಕೀಲುಗಳು ಹಾಗೂ ಸ್ನಾಯುಮಂಡಲ, ಅಸ್ಥಿಮಂಡಲ, ನರಮಂಡಲಗಳಲ್ಲಿ ಹಾಗೂ ದೇಹದಾದ್ಯಂತ ಸಂಪೂರ್ಣವಾಗಿ ಒಮ್ಮೆ ಅವಲೋಕನ ಮಾಡಿಕೊಳ್ಳೋಣ. ಹಾಗೆಯೇ ನಮ್ಮ ಸುತ್ತಲಿನ ಪರಿಸರದಲ್ಲಿ ಉಂಟಾಗ್ತಾ ಇರ್ತಕ್ಕಂತಹ ಚಟುವಟಿಕೆಗಳನ್ನು ಒಮ್ಮೆ ಗಮನಿಸೋಣ. ತಣ್ಣನೆಯ ಗಾಳಿ ಮೈ ಮೇಲೆ ತಾಕ್ತಾ ಇರುವ ಸ್ಪರ್ಶ ಅನುಭವವನ್ನು ಗಮನಿಸೋಣ. ದೂರದಲ್ಲಿ ವಾಹನಗಳ ಶಬ್ದ ಅಥವಾ ಪಕ್ಷಿಗಳ ಇಂಚರ, ಧ್ವನಿವರ್ಧಕಗಳ ಶಬ್ದ ಏನಾದರೂ ಕೇಳಿಸ್ತಾ ಇದ್ರೆ ಸಾಕ್ಷಿ ಭಾವದಿಂದ ಕೇಳಿಸ್ಕೊಳ್ಳೋಣ. ಮತ್ತೆ ಮನಸ್ಸನ್ನ ಅಂತರ್ಮುಖಗೊಳಿಸೋಣ. ಆಳವಾದ ಉಸಿರಾಟ ನಡೀತೆ ಅಲ್ಲಿ ತೆಗೆದುಕೊಳ್ತಕ್ಕಂಥ ಶ್ವಾಸ ನಾಭಿಯ ತನಕ ಹೋಗುವಂತೆ, ಮತ್ತೆ ಶ್ವಾಸವನ್ನು ಹೊರಹಾಕುವಾಗಲೂ ಕೂಡ ನಾಭಿಯಿಂದ ಹೊರಹಾಕುವಂತೆ ಪ್ರಜ್ಞಾಪೂರ್ವಕವಾಗಿ ಹಾಗೂ ಪ್ರಯತ್ನಪೂರ್ವಕವಾದಂತಹ ಉಸಿರಾಟವನ್ನ ಮಾಡ್ತಾ ಇರೋಣ. ಈಗ 3 ಬಾರಿ ಓಂಕಾರವನ್ನು ಮಾಡಿ ನಂತರ ನಾವು ಪ್ರಾಣಾಯಾಮಗಳನ್ನು ಮುಂದುವರಿಸೋಣ. ದೀರ್ಘ ಶ್ವಾಸ ತಗೊಳ್ಳೋಣ. ಎಲ್ಲರೂ ಒಟ್ಟಾಗಿ ಓಂಕಾರ ಮಾಡೋಣ. ಈಗ
ಚಂದ್ರಾನುಲೋಮ ವಿಲೋಮ ಮತ್ತು ಸೂರ್ಯಾನುಲೋಮ ವಿಲೋಮ, ಸೂರ್ಯ ಭೇದನ ಮತ್ತು ಚಂದ್ರ ಭೇದನ. ಎಡಗಡೆಯಿಂದ ಪೂರ್ಣ ಶ್ವಾಸವನ್ನು ಹೊರಹಾಕೋಣ, ಎಡಗಡೆಯಿಂದ ಶ್ವಾಸ ತಗೊಳ್ಳೋಣ, ಅಲ್ಲೇ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್. ಈಗ ಎಡ ನಾಸಿಕ ರಂಧ್ರವನ್ನು ಮುಚ್ಚೋಣ, ಬಲಗಡೆಯಿಂದ ದೀರ್ಘ ಶ್ವಾಸ ತಗೊಳ್ಳೋಣ, ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್. ಬಲ ನಾಸಿಕ ರಂಧ್ರವನ್ನು ಮುಚ್ಚಿ ಎಡಗಡೆಯಿಂದ ಹೊರಹಾಕೋಣ, ಸೂರ್ಯ ಭೇದನ. ಮತ್ತೆ ಎಡಗಡೆ ಭಾಗವನ್ನು ಮುಚ್ಚಿ ಬಲಗಡೆಯಿಂದ ಶ್ವಾಸ ತಗೊಳ್ಳೋಣ, ಕ್ಲೋಸ್ ಎಡಗಡೆಯಿಂದ ರೇಚಕ, ಕ್ಲೋಸ್ ಬಲಗಡೆಯಿಂದ ಪೂರಕ, ಕ್ಲೋಸ್ ಎಡಗಡೆಯಿಂದ ರೇಚಕ. ಈಗ ಚಂದ್ರ ಭೇದನ ಎಡಗಡೆಯಿಂದ ತಗೊಳ್ಳೋಣ, ಕ್ಲೋಸ್ ಬಲಗಡೆಯಿಂದ ರೇಚಕ, ಕ್ಲೋಸ್ ಎಡಗಡೆಯಿಂದ ಪೂರಕ, ಕ್ಲೋಸ್ ಬಲಗಡೆಯಿಂದ ರೇಚಕ. ಕೈ ಇಳಿಸೋಣ. ಈಗ ವಿಭಾಗೀಯ ಪ್ರಾಣಾಯಾಮ. ಬಲಹಸ್ತವನ್ನ ನಾಭಿಯ ಭಾಗಕ್ಕೆ ಇಟ್ಟುಕೊಂಡು ಆಕಾರವನ್ನು ಉಚ್ಚಾರಣೆ ಮಾಡೋಣ. ಡೀಪ್ ಇನ್ಹೇಲ್ ಮೂಗಿನಿಂದ ಶ್ವಾಸ ತೆಗೆದುಕೊಂಡು ಬಾಯಿಂದ ಶ್ವಾಸವನ್ನು ಹೊರಹಾಕ್ತಾ ಆಕಾರವನ್ನು ಉಚ್ಚಾರಣೆ ಮಾಡ್ತಾ ಇದ್ದೀವಿ. ಇನ್ಹೇಲ್ ಹಾಗೆ ಬಲಹಸ್ತವನ್ನ ಹೃದಯದ ಭಾಗದಲ್ಲಿ ಇಟ್ಕೊಂಡು ದೀರ್ಘ ಶ್ವಾಸ ತಗೊಂಡು ಉಕಾರವನ್ನು ಉಚ್ಚಾರಣೆ ಮಾಡೋಣ. ಪೂರಕ ಹಾಗೆ ಬಲಹಸ್ತವನ್ನ ಗ್ರೀವ ಸಂಧಿ ಕುತ್ತಿಗೆಯ ಭಾಗದಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡು ಮೂಗಿನಲ್ಲಿ ಶ್ವಾಸ ತಗೊಂಡು ಮೂಗಿನಲ್ಲೇ ಶಬ್ದ ಮಾಡ್ತಾ ಹೊರ ಹಾಕೋಣ. ಪೂರಕ ಅಷ್ಟು ತಿಳಿಸೋಣ. ಎರಡೂ ಹಸ್ತಗಳಲ್ಲಿ ಈಗ ಭ್ರಮರ ಮುದ್ರೆಯನ್ನು ಮಾಡಿಕೊಂಡು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋಣ. ದೀರ್ಘ ಶ್ವಾಸ ತಗೊಳ್ಳೋಣ.
ಕಷ್ಟಗಳನ್ನು ಬಿಡಿಸಿ ಈಗ ಸಹಜ ಲಿಂಗ ಮುದ್ರೆ ಮಾಡಿಕೊಳ್ಳೋಣ. ಕಣ್ಣ ರೆಪ್ಪೆಗಳನ್ನು ಮೃದುವಾಗಿ ಮುಚ್ಚಿದ್ದೀವಿ. ಮುಖದಲ್ಲಿ ಮಂದಹಾಸವನ್ನು ತಂದುಕೊಂಡಿದ್ದೀವಿ. ಈಗ ಸರಳವಾದ ಸಹಜವಾದ ಉಸಿರಾಟವನ್ನು ಮಾತ್ರ ಮಾಡ್ತಾ ಇರೋಣ. ಸರಳ ಉಸಿರಾಟದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋಣ. ಶ್ವಾಸವನ್ನು ತೆಗೆದುಕೊಳ್ಳುವಾಗ ನಾಸಿಕ ರಂಧ್ರಗಳ ಒಳಗೋಡೆ ಮತ್ತು ಶ್ವಾಸನಾಳ ಅಲ್ಲಿ ತಣ್ಣನೆಯ ಅನುಭವವನ್ನು ಗಮನಿಸೋಣ. ಹಾಗೆಯೇ ಶ್ವಾಸವನ್ನು ಹೊರಹಾಕುವಾಗ ಆ ಭಾಗಗಳಲ್ಲಿ ಬೆಚ್ಚನೆಯ ಅನುಭವವನ್ನು ಗಮನಿಸೋಣ. ಈಗ ಶ್ವಾಸವನ್ನು ಹೊರಹಾಕುವಾಗ ನಮ್ಮೊಳಗೆ ಇರಬಹುದಾದಂತಹ ಬೇಡವಾದ ಅನವಶ್ಯಕವಾದಂತಹ ಚಿಂತೆಗಳು ಚಿಂತನೆಗಳನ್ನು ಪೂರ್ಣ ಹೊರಹಾಕೋಣ. ಹಾಗೆ ನಮ್ಮ ಒಳಗೆ ಇರಬಹುದಾದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳನ್ನು ಸಂಪೂರ್ಣ ಹೊರಹಾಕಿ ಶೂನ್ಯ ಮಾಡಿಕೊಳ್ಳೋಣ. ಪಾತ್ರೆಯಲ್ಲಿರ್ತಕ್ಕಂತಹ ಪದಾರ್ಥಗಳನ್ನೆಲ್ಲ ಕಶ್ಮಲವನ್ನು ಹೊರಹಾಕಿ ಸ್ವಚ್ಛ ಮಾಡಿ ಶುದ್ಧವಾದ ಪಾಕವನ್ನು ತಯಾರು ಮಾಡುವಂತೆ ಈಗ ಶ್ವಾಸವನ್ನು ತೆಗೆದುಕೊಳ್ಳುವಾಗ ಈ ಸೃಷ್ಟಿಯಲ್ಲಿರಬಹುದಾದಂತಹ ಎಲ್ಲ ಸದ್ಗುಣಗಳು ಸದ್ವರ್ತನೆಗಳು ಸದ್ಭಾವಗಳು ಎಲ್ಲವನ್ನ ಜೊತೆಗೆ ಈ ವಿಶ್ವದಲ್ಲಿರ್ತಕ್ಕಂತಹ ವಿಶ್ವ ಪ್ರಾಣಮಯ ಶಕ್ತಿಯನ್ನು ಹೀರ್ಕೊಳ್ತಾ ಇದ್ದೀನಿ ಅಂತಕ್ಕಂತಹ ಭಾವನೆ ಇರಲಿ. ಶ್ವಾಸವನ್ನು ತೆಗೆದುಕೊಳ್ಳುವಾಗ ಹೀಗೆ ಪ್ರತಿ ಶ್ವಾಸವನ್ನು ಹೊರಹಾಕುವಾಗಲೂ ಕೂಡ ನಮ್ಮೊಳಗಿರಬಹುದಾದಂತಹ ಈ ನೆಗೆಟಿವ್ ಥಾಟ್ಸ್ ಋಣಾತ್ಮಕವಾದಂತಹ ಭಾವನೆಗಳು ಚಿಂತನೆಗಳನ್ನು ಪೂರ್ಣ ಹೊರಹಾಕ್ತಾ ಹೋಗೋಣ. ಶ್ವಾಸವನ್ನು ತೆಗೆದುಕೊಳ್ಳುವಾಗ ಧನಾತ್ಮಕವಾದಂತಹ ವಿಚಾರಗಳು ಧನಾತ್ಮಕವಾದ ಚಿಂತನೆಗಳು ಧನಾತ್ಮಕವಾದಂತಹ ಸದ್ಗುಣಗಳೆಲ್ಲವೂ ನಮ್ಮೊಳಗಡೆ ಬರ್ತಾ ಇರಲಿ. ಈಗ ಯಾವ ಚಿಂತೆ ಚಿಂತನೆಗೆ ಆಲೋಚನೆಗಳಿಗೆ ಅವಕಾಶ ಬೇಡ. ಪೂರ್ಣ ಮನಸ್ಸನ್ನ ಶೂನ್ಯ ಭಾವದಲ್ಲಿ ನಿಲ್ಲಿಸೋಣ. ಮನಸ್ಸಿನ ಚಲನೆಗಳನ್ನ ನಿಲ್ಲಿಸೋಣ. ನಿರ್ವಾತ ದೀಪದಂತೆ ಕೇವಲ ಶ್ವಾಸ ಪ್ರಶ್ವಾಸದಲ್ಲಿ ಮನಸ್ಸು ಲೀನವಾಗ್ತಾ ಇಲ್ಲ. ಸರಳವಾದ ಸಹಜವಾದ ಉಸಿರಾಟದಲ್ಲಿ ಈಗ ಮಾಡಿದಂತಹ ಪ್ರಾಣಾಯಾಮಗಳಿಂದ ದೇಹದಲ್ಲಿರ್ತಕ್ಕಂತಹ ನಾಡಿಗಳೆಲ್ಲವೂ ಕೂಡ ಸಚೇತನಗೊಂಡಿವೆ. ಮನಸ್ಸು ಏಕಾಗ್ರವಾಗಿದೆ. ಮನಸ್ಸು ಏಕಾಗ್ರವಾಗ್ತಿದ್ದ ಹಾಗೆ ಬ್ರಹ್ಮರಂಧ್ರದ ಮೂಲಕ
ಮತ್ತು ನಮ್ಮ ಶ್ವಾಸ ಪ್ರಶ್ವಾಸದ ಮೂಲಕ ವಿಶ್ವ ಪ್ರಾಣಮಯ ಶಕ್ತಿ ದೇಹವನ್ನು ಪ್ರವೇಶ ಮಾಡ್ತಾ ಇರೋದು ನಮಗೆ ಗೋಚರವಾಗುತ್ತೆ. ಬ್ರಹ್ಮರಂಧ್ರದ ಮೂಲಕ ಪ್ರವೇಶ ಮಾಡಿ ದೇಹದಲ್ಲಿರುವಂತಹ ಎಲ್ಲ ನಾಡಿಗಳನ್ನು ಶುದ್ಧಿ ಮಾಡ್ತಾ ಹೋಗುತ್ತೆ, ಬ್ಲಾಕೇಜಸ್ಗಳನ್ನು ಓಪನ್ ಮಾಡುತ್ತೆ. ಆಗ ದೇಹ ನಿರೋಗಿಯಾಗಿ ಮನಸ್ಸು ಈ ಕ್ರಿಯೆಗಳನ್ನು ನಡೆಯೋದರಲ್ಲಿ ಮನಸ್ಸನ್ನು ನಿಲ್ಲಿಸಿಕೊಂಡು ಶ್ವಾಸ ಪ್ರಶ್ವಾಸದಲ್ಲಿ ನಿಲ್ಲೋದ್ರಿಂದ ಪ್ರಾಣಮಯ ಶಕ್ತಿ, ಪ್ರಾಣಮಯ ಕೋಶ ಹಾಗೂ ಮನೋಮಯ ಕೋಶಗಳು ಶಕ್ತಿಯುತವಾಗಿ ಹಾಗೂ ಶಾಂತತೆಯತ್ತ ಸಾಗುತ್ತವೆ. ಶ್ವಾಸದ ಮೇಲೆ ವಿಶ್ವಾಸ, ಶ್ವಾಸದ ಮೇಲೆ ಧ್ಯಾಸ, ಬೇರೇನೂ ಕ್ರಿಯೆ ಬೇಡ. ಮುಂದುವರಿಸಿದ ಆತ್ಮೀಯರೇ, ಸಹಜವಾದ ಸರಳವಾದ ಉಸಿರಾಟ ಮೇಲೆ ಗಮನ. ಯಾವುದು ಯೋಚನೆ ಮಾಡಬಾರ್ದು, ಯೋಚನೆಗಳು ಖಾಲಿ ಮಾಡಿಕೊಳ್ಳಿ. ಮನೋಮಯ ಕೋಶವನ್ನು ಪೂರ್ತಿ ಖಾಲಿ ಮಾಡಬೇಕು. ಪ್ರಾಣಮಯ ಕೋಶವನ್ನು ಶಕ್ತಿಯಿಂದ ತುಂಬಬೇಕಾಗತ್ತೆ. ವಿಶ್ವಮಯ ಪ್ರಾಣಶಕ್ತಿ ನಮ್ಮ ಸಹಸ್ರಾರ ಚಕ್ರದಿಂದ ಬ್ರಹ್ಮರಂಧ್ರದಿಂದ ನಮ್ಮ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ಆಳವಾದ ಶ್ವಾಸವನ್ನು ಗಮನಿಸ್ತಾ ಆಯಾ ಕೂತ್ಕೊಳ್ಳಿ. ಏನೇ ಯೋಚನೆ ಬಂದ್ರೂ ಯೋಚನೆಯನ್ನು ತುಂಡರಿಸಿ ತಿರ್ಗಾ ನಿಮ್ಮ ಉಸಿರಾಟದ ಮೇಲೆ ಗಮನ ಬರ್ತಾ ಇರಿ. ಯಾವ ಯೋಚನೆ ಮಾಡಬಾರ್ದು, ಯಾವ ಯೋಚನೆ ಒಳಗಡೆ ಬರಬಾರ್ದು. ಮಂತ್ರ ಜಪ ನಾಮ ಸಂಕೀರ್ತನ ಯಾವುದೂ ಇಲ್ಲ, ಕೇವಲ ಉಸಿರಾಟದ ಮೇಲೆ ಗಮನ. ಈಗ ಅದ್ಭುತವಾದ ಸಂಗೀತ ಜೊತೆಗೆ ನಾವು ಈ ಧ್ಯಾನವನ್ನು ಮುಂದುವರಿಸ್ಬೋದು. ಕೇವಲ ಉಸಿರಾಟದ ಮೇಲೆ ಮಾತ್ರ ಗಮನ. ಕೇವಲ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಯಾವುದೂ ಯೋಚನೆ ಮಾಡಬಾರದು.
ಲಾಸ್ಟ್ 1 ಮಿನಿಟ್. ಕೊನೆಯದಾಗಿ 1 ನಿಮಿಷ ಕೂಡ ಸ್ನೇಹಿತರೆ ಶ್ವಾಸದ ಮೇಲೆ ಗಮನ, ನಿಧಾನವಾಗಿ ದೇಹ ಚಿತ್ರಗಳು ಬರ್ತಾ ಇರಿ. ಫೈನಲ್ 1 ಮಿನಿಟ್. ಲಾಸ್ಟ್ 10 ಸೆಕೆಂಡ್ಸ್, ಕೊನೆಯದಾಗಿ 1 ಸೆಕೆಂಡ್ ಆಗಿ ನಿಧಾನವಾಗಿ ದೇಹಕ್ಕೆ ಬರ್ತಾ ಇದೆ ಎಲ್ಲರೂ. ಲಾಸ್ಟ್ 5 ಸೆಕೆಂಡ್ಸ್, ಕೊನೆಯದಾಗಿ 8 ಸೆಕೆಂಡ್ ಕಾಲ ಐದು, ನಾಲ್ಕು, ಮೂರು, ಎರಡು, ಒಂದು, ಸೊನ್ನೆ. ಸ್ನೇಹಿತರೆ ನಿಧಾನವಾಗಿ ಎರಡು ಕೈಗಳನ್ನು ತೆಗೀತಾ ಎರಡು ಕಣ್ಣು ಮೇಲೆ ಮುಚ್ಕೊಂಡು 5 ಸೆಕೆಂಡ್ ಕಾಲ ನಿಮ್ಮ ಎರಡು ಕಣ್ಣುಗಳನ್ನು ಸ್ಪರ್ಶ ಮಾಡಿ. ಐದು, ನಾಲ್ಕು, ಮೂರು, ಎರಡು, ಒಂದು, ಸೊನ್ನೆ. ಈಗ ನಿಧಾನವಾಗಿ ಎರಡು ಕೈಗಳನ್ನು ತೆಗೀತಾ ಎರಡು ಕಣ್ಣುಗಳನ್ನು ನಿಧಾನವಾಗಿ ಬಿಡ್ಬೋದು. ಎಲ್ಲರೂ ದೇಹಕ್ಕೆ ಬನ್ನಿ, ಸಾಮಾನ್ಯ ಸ್ಥಿತಿಗೆ ಬನ್ನಿ, ನಿಮ್ಮ ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ರೈಟ್, ಸ್ನೇಹಿತರೆ ಆದ್ಮೇಲೆ ಇಷ್ಟವರೆಗೂ ಅದ್ಭುತವಾದ ಸಂಗೀತ ಧ್ಯಾನ ಮಾಡಿದ್ವಿ, ಅದ್ಭುತವಾದ ಶಕ್ತಿ ಪಡೆದ್ವಿ. ಇಷ್ಟವರೆಗೂ ಆಳವಾದ ಧ್ಯಾನ ಆಯಿತು, ತುಂಬ ದೀರ್ಘವಾದ ಆಳವಾದ ಧ್ಯಾನ ಇವತ್ತು ಮಾಡಿದ್ವಿ, ಅದ್ಭುತವಾದ ಶಕ್ತಿ ಪಡೆದ್ವಿ. ಈಗ ಮುಂದಿನ ಅಂಶ, ನಾವು ಪ್ರತಿ ದಿವಸ ಈ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊತಾ ಇದ್ವಿ, ಅದ್ಭುತವಾದ ಜ್ಞಾನ. ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ನಾವು ತಿಳ್ಕೊತಾ ಇರೋದು, ನಾವು ಏನು ಮಾಡಬೇಕು, ಏನು ಮಾಡಬಾರದು, ಧರ್ಮ ಅಂದರೆ ಏನು, ಧರ್ಮ ಮಾಡೋದಂದ್ರೆ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಸೊ ಇದು ಒಂಥರ ದೀರ್ಘವಾದ ಸಬ್ಜೆಕ್ಟು, ಆಳವಾದ ಸಬ್ಜೆಕ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಪ್ರತಿಯೊಂದು ಕಡೆ, ಪ್ರತಿಯೊಂದು ಸರಿ ನಾವು ಮಾಡೋವಂಥ, ನಾವು ಮಾತಾಡೋದಂಥ, ನಾವು ನೋಡ್ತಾ ಇರೋಂಥ ಪ್ರತಿ ಅಂಶದಲ್ಲಿ ಈ ಧರ್ಮ ಅನ್ನೋದು ಪಾಲನೆ ಮಾಡ್ತಾನೇ ಇರಬೇಕಾಗತ್ತೆ. ಇದಕ್ಕೂ ತುಂಬ ಉದಾಹರಣೆಗಳು ಕೊಡ್ತಾ ಇಂಥ ಅದ್ಭುತವಾದ ಕಾನ್ಸೆಪ್ಟು ನಮ್ಮ ಗುರುಗಳು, ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಧರ್ಮ ಅಂದರೆ ಏನು ಅನ್ನೋದು ಅದ್ಭುತವಾದ ಅಂಶ ಸ್ನೇಹಿತರೆ. ಸೊ ಮೊಟ್ಟ ಮೊದಲಾಗಿ ಸ್ನೇಹಿತರೆ, ಈ ಧರ್ಮ ಅನ್ನೋದು ನೋಡಿ, ಇದು ನಾವೆಲ್ಲ ಈ ಪಿರಮಿಡ್ ಮಾಸ್ಟರ್ಸು ನಮಗೆಲ್ಲ ಗೊತ್ತು. ಧರ್ಮ ಅಂದರೆ ಮೊಟ್ಟ ಮೊದಲಾಗಿ ಧರ್ಮ ಅಂದರೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ತಿಳ್ಕೊಬೇಕಾಗತ್ತೆ ಖಂಡಿತವಾಗಿ. ಸೊ ನೋಡಿ, ಇದೊಂದು ಉದಾಹರಣೆಗೆ ತಿಳ್ಕೊಬೇಕಂದ್ರೆ, ಇದು ಒಂದು ಭಿಕ್ಷ ಮಾಡೋ ಅಂತ ಒಂದು ವ್ಯಕ್ತಿ ಇರ್ತಾನೆ. ಅಂದರೆ ಒಂದು ಗುಡಿ ಅಂದರೆ ಟೆಂಪಲ್ ಮುಂದೆ ಕೂತ್ಕೊಂಡಿರ್ತಾನೆ. ಟೆಂಪಲ್ ಮುಂದೆ ಕೂತ್ಕೊಂಡು ಏನು ಕೇಳ್ತಾನೆ ಅವನು, ಹೋದ ತಕ್ಷಣ ಧರ್ಮ ಮಾಡಿ ಸ್ವಾಮಿ ಅಂತ ಹೇಳ್ತಾನೆ. ಧರ್ಮ ಮಾಡಿ, ಧರ್ಮ ಮಾಡಿ ಅಂತ ಹೇಳ್ತಾನೆ. ಭಿಕ್ಷೆ ಕೇಳ್ತಾನೆ, ಆದರೆ ಧರ್ಮ ಮಾಡಿ ಅಂತ ಹೇಳ್ತಾನೆ. ನಿಮಗೆ ದುಡ್ಡು ಕೇಳಿದನ, ಆಹಾರ ಕೇಳಿದನ, ಆಹಾರ ದುಡ್ಡು ಏನಾದರೂ ನಿಮ್ಮ ಹತ್ರ ಕೇಳಿದ್ರ? ಅವರು ಇಲ್ಲ. ಏನು ಕೇಳ್ತಾನೆ? ಧರ್ಮ ಮಾಡಿ ಸ್ವಾಮಿ ಅಂತ ಹೇಳ್ತಾನೆ. ಅಂದರೆ ನಿಮ್ಮ ಧರ್ಮ ನೀವು ಮಾಡಿ ಅಂತ ಹೇಳ್ತಾನೆ ಅಷ್ಟೇ.
ಆ ಧರ್ಮ ಅಂದ್ರೆ ನಿಮ್ ಪ್ರಕಾರ ಅವ್ರು ಕೇಳೋದು ಧರ್ಮ ಅಷ್ಟೇ, ದುಡ್ಡು ಕೇಳ್ತಾ ಇಲ್ಲ, ಆಹಾರನು ಕೇಳ್ತಾ ಇಲ್ಲ. ಅಂದ್ರೆ ಏನ್ ಹೇಳ್ತಾ ಅಂದ್ರೆ, ನಿಮ್ಗೆ ಏನ್ ಅನಿಸುತ್ತೋ ಅದು ಮಾಡಿ. ನಿಮ್ಗೆ ಸಪೋಸ್ ಉದಾಹರಣೆಗೆ, ನಿಮ್ಗೆ ದುಡ್ಡು ಕೊಡಬೇಕಂದ್ರೆ ಕೊಡಿ, ನಿಮ್ಗೆ ಆಹಾರ ಕೊಡಬೇಕಂದ್ರೆ ಕೊಡಿ, ನಿಮ್ಗೆ ಏನ್ ಅನಿಸ್ತದೋ ಅದು ಮಾಡಿ. ಅದು ಬಿಟ್ಟು ಇವರು ಯಾವುದೇ ರೀತಿಯಲ್ಲಿ ದುಡ್ಡು ಕೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಅನಿಸ್ತದೋ ಅದು ಮಾಡಿ ಅಂತ. ಸೊ ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನಂದ್ರೆ, ನಿಮ್ಗೆ ಏನ್ ಅನಿಸ್ತದೋ, ಏನ್ ಯಾವ್ದು ಕರೆಕ್ಟ್ ಅನಿಸ್ತದೋ, ಇವನಿಗೆ ಆಹಾರ ಕೊಡಿಸಿದ್ರೆ ಒಳ್ಳೇದು ಅಂತ ನಿಮ್ಗೆ ಅನಿಸಿದ್ರೆ ನೀವು ಆಹಾರ ಕೊಡಿಸಿ. ನಿಮಗೆ ದುಡ್ಡು ಕೊಡಿಸಿ, ದುಡ್ಡು ಕೊಟ್ಟರೆ ಒಳ್ಳೇದು ಇವ್ರಿಗೆ ಅಂತಂದ್ರೆ ದುಡ್ಡೇ ಕೊಡಿ, ಪರವಾಗಿಲ್ಲ. ಸೊ ಇದು ಧರ್ಮ ಅಂದ್ರೆ, ನಿಮ್ಗೆ ಏನ್ ಅನಿಸ್ತದೋ ಅದು ಕರೆಕ್ಟಾಗಿ ಮಾಡಲೇಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ಸ್ವಲ್ಪ ಜನ ಅಂದ್ರೆ ಬುದ್ಧಿವಂತರಿಗೆ ಏನ್ ಅನಿಸ್ತದೆ, ಎಲ್ಲರೂ ಸಹಾಯ ಮಾಡಬೇಕು ಅಂತ ಅನಿಸ್ತದೆ. ಹೌದು, ಅವ್ರ ಧರ್ಮ ಅವರು ನಿರ್ವಹಿಸ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಇನ್ನು ಸ್ವಲ್ಪ ಕೆಟ್ಟ ಜನ ಏನ್ ಅನಿಸ್ತದೆ, ಇನ್ನೊಬ್ಬರಿಗೆ ಮೋಸ ಮಾಡಬೇಕು, ಇನ್ನೊಬ್ಬರನ್ನೇ ವಂಚನೆ ಮಾಡಬೇಕು ಅಂತ ಇರ್ತದೆ. ಅದು ಅವ್ರ ಧರ್ಮ ಅಂದ್ರೆ, ಅವ್ರ ಪ್ರವೃತ್ತಿ ಪ್ರಕಾರ, ಅವ್ರ ಹೊರಗಡೆ ಇರುವಂತ ಗುಣಗಳ ಪ್ರಕಾರ, ಅವ್ರಿಗೆ ಏನ್ ಅನಿಸ್ತದೋ ಅದು ಮಾಡೇ ಮಾಡ್ತಾರೆ ಅವರು. ಅದು ಅವ್ರ ಧರ್ಮ ಆಗಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಅದು ಕೆಟ್ಟದ್ದು ಮಾಡುವಾಗ ಖಂಡಿತವಾಗಿ ಅವರಿಗೆ ಮತ್ತೆ ಕರ್ಮ ಫಲಿತ ಅನುಭವಿಸಬೇಕಾಗತ್ತೆ. ಅದಕ್ಕೋಸ್ಕರ ಕೆಟ್ಟದ್ದು ಮಾಡಕ್ಕೆ ಹೋಗಬಾರ್ದು. ಅವ್ರ ಗುಣಗಳ ಪ್ರಕಾರ ಅವ್ರಿಗೆ ಆಗ ಹಾಗೆ ಅನಿಸ್ತದೆ, ಹಾಗೆ ಮಾಡ್ತಾರೆ ಅವರು. ಸೊ ಆ ಥರ ಪ್ರತಿಯೊಂದು ಅಷ್ಟೇ ಇದೆ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ನಮ್ಗೆ ಏನು ಅನಿಸ್ತದೋ ಅದು ಮಾಡ್ತಾ ಇರ್ತಾರೆ, ಅದು ಅವ್ರ ಧರ್ಮ ಆಗಿರ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಮತ್ತೆ ಗೌತಮ ಬುದ್ಧರು ಅಷ್ಟೇ. ಈ ಗೌತಮ ಬುದ್ಧರು ನಿಮ್ಗೆ ಗೊತ್ತು, ಅವ್ರ ಜೀವನದಲ್ಲಿ ಈ ಧಮ್ಮ ಪದ ಅಂತ ಒಂದು ಬರೀತಾರೆ. ಧಮ್ಮ ಪದ ಅಂದ್ರೆ, ಅದು ಧಮ್ಮ ಪದ ಅಂದ್ರೆ ಪಾಲಿ ಭಾಷೆಯಲ್ಲಿ ಧಮ್ಮ ಅಂದ್ರೆ ಧರ್ಮ ಅಂತ ಅರ್ಥ. ಆಮೇಲೆ ನಾವು ಹಿಂದಿಯಲ್ಲಿ, ಕನ್ನಡದಲ್ಲಿ ಧರ್ಮ ಅಂತ ಹೇಳ್ತೀವಿ ಅಲ್ವಾ, ಹಿಂದಿಯಲ್ಲಿ ಧರ್ಮ ಅಂತ ಹೇಳ್ತೀವಿ. ಇದೊಂದು ಪದ, ಇದು ಎಷ್ಟು ಆಳವಾದ ಸಬ್ಜೆಕ್ಟ್ ಅಂದ್ರೆ ಅಷ್ಟು ಆಳವಾದ ಸಬ್ಜೆಕ್ಟ್ ಆಗತ್ತೆ. ಓಕೆ, ಅದಕ್ಕೋಸ್ಕರ ಸ್ನೇಹಿತರೆ, ಇದೊಂದು ಕ್ಲಿಷ್ಟತರ ಸಬ್ಜೆಕ್ಟೇ ಅಂತ ಹೇಳ್ಬೋದು ಖಂಡಿತವಾಗಿ. ಸೊ ಇದು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇನ್ನೂ ಹೆಚ್ಚು ಉದಾಹರಣೆ ಕೊಡ್ತಾ ನಾವು ಅರ್ಥ ಮಾಡ್ಕೋಬಹುದು ಖಂಡಿತವಾಗಿ. ಇದು ಈ ಧರ್ಮ ಅಂದ್ರೆ ಏನು ಅಂದ್ರೆ, ನಿಮ್ಮ ಡ್ಯೂಟಿ ಏನು, ನಿಮ್ಮ ಕರ್ತವ್ಯ ಏನು, ಸೊ ನೀವು ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತದ್ದು ನೋಡಿ. ಸೊ ಈಗ ಸದ್ಯಕ್ಕೆ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನನ್ನ ಧರ್ಮ ಆಗತ್ತೆ. ನನ್ನ ಧರ್ಮ ಏನು, ನಿಮ್ಗೆ ತಿಳಿಸ್ಕೊಡೋದು ನಮ್ಮ ಕರ್ತವ್ಯ ಆಗತ್ತೆ. ಅದು ತಿಳಿಸ್ಕೊಡೋದು ನಮ್ಮ ಕರ್ತವ್ಯ, ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದು ನಮ್ಮ ಕರ್ತವ್ಯ ಆಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ಥರ, ಸೊ ಪ್ರತಿಯೊಬ್ಬರು ಅಂದ್ರೆ ಯಾರ್ಯಾರ ಧರ್ಮನೂ ಅವರು ಪಾಲಿಸಬೇಕಾಗತ್ತೆ, ನಿರ್ವಹಿಸಬೇಕಾಗತ್ತೆ, ಅದೇ ಆಧ್ಯಾತ್ಮಿಕ ಆಗತ್ತೆ ಸ್ನೇಹಿತರೆ. ಅಂದ್ರೆ ಈ ಒಂದು ಸ್ಪಿರಿಚುವಲ್ ಆಧ್ಯಾತ್ಮಿಕ ಆಗ್ಬೋದು, ಪ್ರಾಪಂಚಿಕ ಆಗ್ಬೋದು, ಈ ಧರ್ಮ ಅನ್ನೋದಕ್ಕೂ ಎರಡಕ್ಕೂ ಒಂದೇ, ಎರಡಕ್ಕೂ ಸಂಬಂಧಿಸಿರುತ್ತೆ, ಎರಡಕ್ಕೂ ಒಂದೇ ಅರ್ಥ ಇರತ್ತೆ, ಅರ್ಥ ಮಾಡ್ಕೊಳ್ಳಿ ಯಾವುದೇ ಇರಲಿ. ಸೊ ಈಗ ಏನಾಗತ್ತೆ, ಖಂಡಿತವಾಗಿ ನಾನು ಈ ಇವತ್ತು ದಿನ ಇಲ್ಲಿ ಕೂತ್ಕೊಂಡು ಇದೆಲ್ಲ ಹೇಳಬೇಕು ಅಂತ ಅದು ನನ್ನ ಧರ್ಮ ಆಗತ್ತೆ. ಖಂಡಿತವಾಗಿ ಅದ್ರ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ಕೊಡೋದು ನಮ್ಮ ಧರ್ಮ ಆಗತ್ತೆ. ಸೊ ಆ ಥರ ಈಗ ಉದಾಹರಣೆಗೆ ಒಂದು ಉದಾಹರಣೆ ಇಟ್ಕೊಳ್ಳೋಣ ಇಲ್ಲಿ. ಈಗ ಭಾರ್ಯ ಭರ್ತ ಅಂದ್ರೆ ಒಂದು ಹೆಂಡತಿ ಗಂಡ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಇಬ್ಬರು ಮನೆಯಲ್ಲಿ ಜಗಳ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇನ್ನೊಬ್ಬರು ಅವ್ರ ವಿಷಯದಲ್ಲಿ ಹೋಗಿ ಜೋಕೆ ಮಾಡ್ಕೊಡೋದು, ಇಂಟರ್ಫೇರ್ ಮಾಡೋದು, ಅದು ಧರ್ಮ ಆಗಲ್ಲ. ಅವರಿಬ್ಬರು ಗಂಡ ಹೆಂಡತಿ ಆಗಿರ್ಬೋದು, ಅವ್ರಿಗೆ ಏನೇನು ತೊಂದರೆಗಳಿದೆ ಅವ್ರವ್ರು ಸರಿಪಡಿಸ್ಕೊತಾರೆ. ನೈಟ್ ಎಲ್ಲ ಜಗಳ ಮಾಡ್ತಾರೆ, ಬೆಳಗ್ಗೆಕ್ಕೆಲ್ಲ ಒಗ್ಗಟ್ಟಾಗತ್ತಾರೆ ಅಲ್ವಾ. ನೈಟಲ್ಲಿ ಜಗಳ ಮಾಡ್ತಾರೆ, ಬೆಳಗ್ಗೆಕ್ಕೆಲ್ಲ ಏನಾಗುತ್ತೆ, ಇಬ್ಬರು ಒಗ್ಗಟ್ಟಾಗ್ತಾರೆ, ಹೊಟ್ಟೆ ಆಗ್ತಾರೆ. ಸೊ ಅವಾಗ ನೀವು ಹೋಗಿ ಅದರಲ್ಲಿ ಇಂಟರ್ಫೇರ್ ಆಗಿ ಅದನ್ನು ಜೋಕೆ ಮಾಡಿಕೊಂಡು ನಿಮ್ಮ ಧರ್ಮ ಆಗತ್ತೆ, ಅದು ನೀವು ಮಾಡೋದು ಅದು ಅಧರ್ಮ ಆಗ್ಬಿಡ್ತದೆ ಅಲ್ವಾ. ಸೊ ಅದಕ್ಕೂ ನಿಮ್ಗೆ ನೀವು ಧರ್ಮ ಮಾಡಬೇಕು ಬಿಟ್ಟು ಅಧರ್ಮ ಮಾಡಬಾರ್ದು. ಸೊ ಏನಂತ ಹೇಳ್ತಂದ್ರೆ, ಏ ಗರ್ ಗರ್ ಕಿ ಏ ಗರ್ ಗರ್ ಕಿ ಕಹಾನಿ ಹೇ ಅಂತ ಒಂದು ಪದ ಇದೆ. ಅಂದ್ರೆ ಒಂದೊಂದು ಮನೆಯಲ್ಲಿ ಒಂದೊಂದು ಸ್ವಂತ ವಿಷಯಗಳು ಅವ್ರವ್ರಿಗಿರ್ತದೆ, ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡ್ಕೋಬಾರ್ದು, ಅದರಲ್ಲಿ ಜೋಕ್ಯನು ಮಾಡ್ಕೋಬಾರ್ದು ಹೇಳ್ಬೇಕಂದ್ರೆ. ಸೊ ಈ ತರ ಯಾವುದೇ ಒಂದು ವ್ಯಕ್ತಿ ಕಡೆ ನೋಡ್ಬೇಕಾ, ಒಂದು ವ್ಯಕ್ತಿ ಇದ್ದಾರೆ ಅವ್ರ ಕಡೆ ನಾವು ನೋಡ್ಬೇಕಾ ನೋಡಬಾರ್ದ ಅಲ್ವಾ. ಮತ್ತೆ ಯಾವುದೇ ಒಂದು ವಿಷಯ ಬಗ್ಗೆ ಮಾತಾಡ್ಬೇಕಾ ಮಾತಾಡಬಾರ್ದ ಅಲ್ವಾ. ಸೊ ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು, ನೋಡ್ಬೋದು ನೋಡ್ಬೇಕು, ಎಷ್ಟು ನೋಡ್ಬೇಕು ಎಷ್ಟು ನೋಡಬಾರ್ದು, ಇದೆಲ್ಲ ನಾವು ತಿಳ್ಕೋಬೇಕು. ಇದೆಲ್ಲ ಏನಂದ್ರೆ, ಸೊ ಇದೆಲ್ಲ ಒಂದು ನಿಮ್ಮ ನಿಮ್ಮ ಧರ್ಮ. ಅದು ಎಷ್ಟು ಮಾಡ್ಬೇಕು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು, ಏನು ನೋಡ್ಬೇಕು ಅದೇ ನೋಡ್ಬೇಕು. ಸೊ ಅಧರ್ಮ ಅಂದ್ರೆ ನೀವು ನೋಡಬಾರ್ದಂತ ವಿಷಯ ಎಲ್ಲ ನೋಡ್ತಾ ಇದ್ರೆ ಅದು ಅಧರ್ಮ ಆಗತ್ತೆ ಖಂಡಿತವಾಗಿ ಅಲ್ವಾ. ಸೊ ಆ ಥರ, ಸೊ ಮಾತಾಡೋದು ಎಷ್ಟೋ ಸುಲಭ ಆಗತ್ತೆ. ಸೊ ಅಂದ್ರೆ ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು, ಯಾವ ಥರ ಮಾತಾಡಬೇಕು ಅನ್ನೋದು, ಅದು ನಾವು ತಿಳ್ಕೊಂಡೋದೇ ಅದು ನಮ್ಮ ಸಂಬಂಧಿತ ಧರ್ಮ ಆಗತ್ತೆ. ಅಂದ್ರೆ ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅನ್ನೋದು ತಿಳ್ಕೊಬೇಕು, ತಿಳ್ಕೊಂಡು ಅಷ್ಟೇ ಮಾತಾಡಬೇಕು, ಅದು ನಮ್ಮ ಸ್ವಧರ್ಮ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ.
ಈ ತರ. ಸೊ ಈ ಧರ್ಮ ಅನ್ನೋ ಪದ ಹೆಂಗಿರ್ತದೆ ಅಂದ್ರೆ ಅತಿ ಕ್ಲಿಷ್ಟವಾಗಿರುವಂಥದ್ದು, ಸೂಕ್ಷ್ಮವಾಗಿರುವಂಥದ್ದು ಸ್ನೇಹಿತರೆ. ಸೊ ನೋಡಿ, ಸೊ ನಿಮ್ಮ ಸಂಗೀತದಲ್ಲಿ ಶ್ರುತಿ ಲಯ ಅಂತ ಎರಡು ಪದಗಳು ಇರ್ತದೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಶ್ರುತಿ ಲಯ, ಶ್ರುತಿ ಲಯದ ಬಗ್ಗೆ ಹೇಳ್ಕೊತಾ ಹೋದ್ರೆ ಎಷ್ಟಾದರೂ ಎಕ್ಸಾಂಪಲ್ಸ್ ಹೇಳ್ಬೋದು, ಎಷ್ಟಾದರೂ ದೀರ್ಘವಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋದು ಸ್ನೇಹಿತರೆ. ಅದಕ್ಕೋಸ್ಕರ ಈ ಪ್ರಾಪಂಚಿಕ ವಿಷಯ, ಆಧ್ಯಾತ್ಮಿಕ ವಿಷಯ ಎರಡು ವಿಷಯದಲ್ಲಿ ಈ ಧರ್ಮ ಅನ್ನೋ ಪದಕ್ಕೆ ತುಂಬಾ ದೀರ್ಘವಾದ ಅರ್ಥ ಇದೆ. ಸೊ ಕೂಲಂಕುಷವಾಗಿ ಸೂಕ್ಷ್ಮವಾಗಿರುವಂಥದ್ದು ನಾವು ಅರ್ಥ ಮಾಡ್ಕೊತ ಹೋಗೋದು ಸ್ನೇಹಿತರೆ. ಆಮೇಲೆ ಭಗವದ್ಗೀತದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಸೊ ಶ್ರೀಕೃಷ್ಣ ಅರ್ಜುನಿಗೆ ಏನ್ ಹೇಳ್ತಾನೆ, ನಿಮ್ಗೆ ನಿಮ್ಗೂ ಧರ್ಮ ಏನ್ ಅನಿಸ್ತದ ಅದು ಮಾಡಪ್ಪ ಅಂತ ಹೇಳ್ತಾರೆ, ಏನ್ ಧರ್ಮ ಅನಿಸ್ತದ ಅದು ಮಾಡಿ ಅಂತ ಹೇಳ್ತಾರೆ. ಸೊ ಅಂದ್ರೆ ನೀವು ಗಾಂಡೀವ ಅನ್ನೋದು ಕೆಳಗಡೆ ಇಟ್ಟು ಹೋಗ್ಬೋದು ನಿಮ್ಗೆ ಅದು ಧರ್ಮ ಅನಿಸಿದ್ರೆ, ಇಲ್ಲ ನೀವು ಯುದ್ಧ ಮಾಡಿದ್ರೆ ಅಂದ್ರೆ ಯುದ್ಧ ಮಾಡಿ, ನಿಮ್ಗೆ ಏನ್ ಅನಿಸ್ತದೆ ಕರೆಕ್ಟ್ ಆಗಿ ನಿಮ್ಗೆ ಏನ್ ಅನಿಸ್ತದೋ ಅದು ಮಾಡಿ ಅಂತ ಹೇಳ್ತಾರೆ ಶ್ರೀಕೃಷ್ಣರು. ಆ ತರ ಹೇಳುವಾಗ ಅದು ಅದರ ಅರ್ಥ ಏನಂತ ಹೇಳ್ತಾರೆ ಅಂದ್ರೆ, ಅದು ಒಂದು ವಾಕ್ಯದಲ್ಲಿ ಹೇಳ್ತಾರೆ, ಯದಾ ಇಚ್ಛಸಿ ತದಾ ಕುರು ಅಂತ ಹೇಳ್ತಾರೆ. ನಿಮ್ಗೆ ನಿಮ್ಗೆ ಇಚ್ಛೆ ಏನಿದೆ, ನಿಮ್ ಧರ್ಮ ಅಂತ ನಿಮ್ಗೆ ಏನ್ ಅನಿಸ್ತಾ ಇದೆ ಅದು ಮಾಡಪ್ಪ, ಅದೇ ಧರ್ಮ ಆಗತ್ತೆ ಅಂತ ಹೇಳ್ತಾರೆ. ಸೊ ಈ ತರ ಸ್ನೇಹಿತರೆ, ಒಂದು 40 ವರ್ಷ 40 ವರ್ಷ ಹಿಂದ್ಗಡೆ ನಮ್ಮ ಗುರುಗಳಕ್ಕೂ ಅನಿಸಿರೋ ಧರ್ಮ ಏನಂದ್ರೆ, ಅವರು ಚೆನ್ನಾಗಿ ಜಾಬ್ ಮಾಡ್ತಾ ಇದ್ರು, ಒಂದು ಫ್ಯಾಮಿಲಿ ಇತ್ತು, ಎಲ್ಲ ಇತ್ತು. ಅಂದ್ರೆ ಒಂದು 1980 ಆ ಇಸ್ವಿದಲ್ಲಿ, ಆ ವರ್ಷದಲ್ಲಿ ಸುಮಾರು 40 ವರ್ಷ 40 ವರ್ಷ ಮೇಲೆ ಅವ್ರೇನ್ ಮಾಡಿದ್ರು, ಅವರು ದೇಹ ತ್ಯಾಜ್ಯ ತ್ಯಜಿಸೋ ಮುಂಚೆ, 40 ವರ್ಷ ಕಾಲ ಮುಂಚೆ, 40 ವರ್ಷಕ್ಕೆ ಮುಂಚೆ ಅವ್ರಿಗೆ ಅನಿಸಿರೋದು ಏನು ಗೊತ್ತಾ, ನಾನು ಈ ಧ್ಯಾನ ಅನ್ನೋದು ಎಲ್ಲರಿಗೂ ಅನಿಸ್ಬೇಕು ಅಂತ ಅವ್ರಿಗೆ ಅನಿಸಿದೆ. ಸೊ ಆ 40 ವರ್ಷ ಕಾಲ ಏನು ಮಾಡಿದರೆ, ಈ ಧರ್ಮನೇ ಪಾಲಿಸಿದಾರೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ಧರ್ಮವನ್ನು, ಆ ಧರ್ಮ ಅಂದ್ರೆ ಏನು, ಅವ್ರ ಧರ್ಮ ಆಗಿತ್ತಂದ್ರೆ ಖಂಡಿತವಾಗಿ ಯಾರ್ಯಾರು ಈ ಧ್ಯಾನ ಕೇಳ್ತಾರೋ, ಯಾರ್ಯಾರು ಧ್ಯಾನದ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆಯೋ ಅವ್ರಿಗೆಲ್ಲ ಹೇಳ್ಬೇಕು ಅಂತ, ಅವ್ರಿಗೂ ಹೇಳ್ಬೇಕು ಅಂತದ್ದು ಅವ್ರಿಗೆ ಧರ್ಮ ಅನಿಸ್ತು. ಆ ಧರ್ಮನೇ ಪಾಲಿಸಿದ್ದಾರೆ, 40 ವರ್ಷ ಕಾಲ ನಿರಂತರ ಪಾಲಿಸಿದ್ದಾರೆ. ಆದರೆ ನೋಡಿ, ಯಾರಿಗೆ ಒಬ್ಬರು ವ್ಯಕ್ತಿ ಅವನು ಕೇಳಕ್ಕೆ ರೆಡಿ ಇದ್ರೆ ನಾವು ಹೇಳಬೇಕಾಗತ್ತೆ, ಅವನು ಕೇಳಕ್ಕೆ ರೆಡಿ ಇಲ್ಲ ಅಂದ್ರೆ ನಾವು ಹೇಳಬಾರ್ದು, ಅರ್ಥ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಗೊತ್ತಾ, ಈ ನಾವು ಯಾವುದೇ ರೀತಿಯಲ್ಲಿ ಒಂದು ಪನ್ನೀರ್ ಇದೆ ಅಂತ ಇಟ್ಕೊಳ್ಳಿ, ಪನ್ನೀರು, ಆ ಪನ್ನೀರನ್ನು ಒಂದು ವ್ಯರ್ಥ ನೀರಲ್ಲಿ ಹಾಕಿದ್ರೆ ಹೇಗಿರ್ತದೆ, ಅದಕ್ಕೂ ಅರ್ಥ ಇದೆಯಾ? ಅದು ಅರ್ಥ ಇಲ್ಲ. ಅದಕ್ಕೋಸ್ಕರ ನಾವು ಮಾಡೋಂಥದ್ದು ಅದೇ. ಒಂದು ಬೈಬಿಲಲ್ಲಿ, ಒಂದು ನಮ್ಮ ಕ್ರಿಶ್ಚಿಯನ್ ಬೈಬಿಲಲ್ಲಿ ಒಂದು ಅದ್ಭುತವಾದ ವಾಕ್ಯ ಹೇಳ್ತಾರೆ ಜೀಸಸ್ ಕ್ರೈಸ್ಟ್, ಡು ನಾಟ್ ಕ್ಯಾಸ್ಟ್ ದ ಪೇರಲ್ಸ್ ಬಿಫೋರ್ ದ ಸ್ವೈನ್ ಅಂತ ಹೇಳ್ತಾರೆ. ಅಂದ್ರೆ ಈ ನೋಡಿ, ಮುತ್ಯಾಲು, ಮುತ್ಯಾಲು ಅಂದ್ರೆ ಮುತ್ಯಗಳಂದ್ರೆ ಹೇಳ್ಬೇಕು ಅಂದ್ರೆ ಪೇರಲ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಒಂದು ಪಕ್ಷಿ ಇದೆ ಕೊಂಗೆ ಅಂತ, ಅದಕ್ಕೇನು ಕೊಂಗೆಕ್ಕೆ ಯಾವಾಗಲೂ ಒಂದು ಈ ಮೀನು ತಿನ್ಬೇಕಂತ ಇರ್ತದೆ ಅಲ್ವಾ, ಮೀನು ತಿನ್ಬೇಕಂತ ಇರ್ತದೆ. ಅದೇ ಹಂಸ ಇದೆ ಅಂತ ಇಟ್ಕೊಳ್ಳಿ, ಹಂಸ ಈ ಪೇರಲ್ಸ್ ತಿಂತದೆ, ಅಂದ್ರೆ ಈ ಮುತ್ಯಗಳನ್ನು ಅಂದ್ರೆ ಈ ಮುತ್ಯ ಅಂತ ಹೇಳ್ತೀವಲ್ಲ ಅದನ್ನು ತಿಂತದೆ. ಮತ್ತೆ ಈ ಧ್ಯಾನ ಅನ್ನೋದು ಹೇಳ್ಬೇಕು ಯಾರಿಗೆ ಹೇಳ್ಕೊಡ್ಬೇಕು, ಯಾರು ಸ್ವೀಕಾರ ಮಾಡ್ತಾರೋ, ಯಾರಿಗೆ ಇಷ್ಟ ಇದೆಯೋ ಅವ್ರಿಗೆ ಹೇಳ್ಬೇಕು, ಅದು ಧರ್ಮ ಆಗತ್ತೆ. ಅಧರ್ಮ ಏನಾಗತ್ತೆ, ಯಾರಿಗೂ ಇಷ್ಟ ಇಲ್ಲೋ, ಅವ್ರ ಕೇಳಕ್ಕೆ ರೆಡಿ ಇಲ್ಲೋ, ಅಲ್ಲಿ ಹೋಗಿ ನಾವು ಈ ಧ್ಯಾನದ ಬಗ್ಗೆ ಹೇಳಿದ್ರೆ ಅದು ಧರ್ಮ ಆಗತ್ತಾ, ಅದು ಅಧರ್ಮ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾರು ಕೇಳಕ್ಕೆ ರೆಡಿ ಇದ್ದಾರೋ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಆಸಕ್ತಿ ಇದೆಯೋ, ಅವ್ರಿಗೆ ಹೋಗಿ ಹೇಳ್ಬೇಕು. ಅದೇ ಅದಕ್ಕೆ ಈ ಅದ್ಭುತವಾದ ವಾಕ್ಯ ಇದು, ಡು ನಾಟ್ ಕ್ಯಾಚ್ ದ ಫೀರಲ್ಸ್ ಬಿಫೋರ್ ದ ಸ್ವೈನ್. ಅಂದ್ರೆ ಏನಾಗುತ್ತೆ, ಒಂದು ಕೊಂಗೆ ಮುಂದೆ ಮೀನಿಟ್ಟರೆ ತಿಂತದೆ, ಒಂದು ಹಂಸ ಬಗ್ಗೆ ಹಂಸ ಮುಂದೆ ಈ ಪೀರಲ್ಸ್ ಅಂದ್ರೆ ಈ ಮುದ್ದೆಗಳಿದ್ರೆ ಅದು ತಿಂತದೆ, ಹಂಸ ಮಾತ್ರ ತಿಂತದೆ, ಹಂಸ ಯಾವಾಗ ಮೀನ್ಗೆ ಹೋಗಲ್ಲ, ಕೊಂಗೆ ಯಾವುದೇ ರೀತಿಯಲ್ಲಿ ಈ ಮುದ್ದೆಗಳಕ್ಕೆ ಹೋಗಲ್ಲ ತಿನ್ನಕ್ಕೆ. ಆ ಥರ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾವು ಯಾರ್ಯಾರಿಗೆ ಧ್ಯಾನ ಹೇಳ್ಬೇಕೋ, ಎಷ್ಟು ಯಾರ್ಯಾರು ಆಸಕ್ತಿ ಇದೆಯೋ ಅವ್ರಿಗೆ ಮಾತ್ರ ಹೇಳ್ತಾ ಹೋಗ್ಬೇಕಾಗತ್ತೆ. ಸೊ ನೋಡಿ, ಈ ಕೌರವಗಳು ಪಾಂಡವಗಳು ನೋಡ್ತಾ ಇದ್ರೆ ಸ್ನೇಹಿತರೆ ಏನಾಯಿತು ಅಂದ್ರೆ, ಖಂಡಿತವಾಗಿ ಅವರು ಕೌರವಗಳೆಲ್ಲ ಕೃಷ್ಣನ ಆಯ್ಕೆ ಮಾಡ್ಕೊಂಡಿಲ್ಲ, ಪಾಂಡವರು ಮಾತ್ರ ಆಯ್ಕೆ ಮಾಡ್ಕೊತಾರೆ ಅಲ್ವಾ. ಅಂದ್ರೆ ಅಲ್ಲಿ ಅದು ಆ ಧರ್ಮ ಪ್ರಕಾರ ಏನಾಯ್ತು, ಕೌರವರೆಲ್ಲ ಒಂದು ಪಕ್ಷ ಇದ್ರು, ಈ ಪಾಂಡವರೆಲ್ಲ ಇನ್ನೊಂದು ಪಕ್ಷ ಬಂದಿದ್ರು ಅಲ್ವಾ. ಸೊ ಈ ತರ, ಸೊ ಅಂದ್ರೆ ಆ 5 ಜನ, 5 ಜನ ಪಾಂಡವರು ಯಾರಿದಾರೋ ಅವ್ರು ಮಾತ್ರ ಶ್ರೀಕೃಷ್ಣ ಬೇಕಾಗಿರೋದು, ಆ 5 ಜನಕ್ಕೆ ಮಾತ್ರ ಶ್ರೀಕೃಷ್ಣ ಬೇಕಾಗಿರೋದು. ಆ ತರ ಅಲ್ಲಿ ಯಾವುದು ಧರ್ಮ ಇದೆಯೋ ಆ ತರ ಅದು ಆಯ್ಕೆ ಮಾಡಿಕೊಂಡು ಮುಂದಕ್ಕೆ ಹೋಗಿದ್ದಾರೆ ಅವರು ಹೇಳ್ಬೇಕಂದ್ರೆ. ಸೊ ಈ ಇತ್ತೀಚಿನ ಕಾಲದಲ್ಲಿ ಏನಾಗ್ತಾ ಇದೆ ಸ್ನೇಹಿತರೆ, ಈ ಕೌರವಗಳ ಪಾಂಡವಗಳ ಅಂದ್ರೆ ಇದೆಲ್ಲ ಹೇಳ್ಬೇಕಂದ್ರೆ ಭಗವದ್ಗೀತದಲ್ಲಿ ನಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಗ್ರಂಥ ಅದು ಹೇಳ್ಬೇಕಂದ್ರೆ. ಅದು ಎಷ್ಟೋ ಹೇಳ್ಕೊಡ್ತದೆ ಏನಂತಂದ್ರೆ, ಇತ್ತೀಚಿನ ಕಾಲದಲ್ಲಿ ನೋಡಿ, ಸೊ ಮುಂಚೆ ಕಾಲದಲ್ಲಿ ನಮ್ಮ ಗುರುಗಳು ಸ್ಟಾರ್ಟ್ ಮಾಡುವಾಗ ಈ ಧ್ಯಾನ ಕೇಳೋರು ಯಾರಿಲ್ಲ, ಧ್ಯಾನ ಅಂದ್ರೇನೆ ಹತ್ರ ಬರಲ್ಲ ಅಂತ ಸ್ಥಿತಿಯಲ್ಲಿ ಅವರು ಶುರು ಮಾಡಿದರು. ಅವ್ರು ಒಬ್ರು ಬಂದ್ರೆ ಧ್ಯಾನ ಹೇಳ್ತಾ ಇದ್ರು, 10 ಜನ ಬಂದ್ರೆ ಧ್ಯಾನ ಹೇಳ್ತಾ ಇದ್ರು, ಯಾರು ಬಂದಿಲ್ಲ ಅಂದ್ರೆ ಅವರೇ ಧ್ಯಾನ ಮಾಡ್ಕೋತಾ ಇದ್ರು.
ಇದು ಅವ್ರ ಧರ್ಮ ಅವ್ರು ಪಾಲಿಸಿದ್ದಾರೆ, ಅರ್ಥ ಆಯ್ತಾ? ಆ ಥರ ನೋಡ್ತಾ ಹೋದ್ರೆ ಇತ್ತೀಚಿನ ಕಾಲದಲ್ಲಿ ಈ ಧರ್ಮ ಕೇಳವರು ಅಂದ್ರೆ ಈ ಧ್ಯಾನ ಕೇಳವರು ಹೆಚ್ಚಾಗ್ತಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅವರೆಲ್ಲರೂ ಪಾಂಡವರು ಸಮೇತ. ಅಂದ್ರೆ ಈ ಮುಂದಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಗುರುಗಳು ಸ್ಟಾರ್ಟ್ ಮಾಡುವಾಗ ಕೌರವರು ಹೆಚ್ಚಿದ್ರು. ಅಂದ್ರೆ ಕೌರವರು ಅಂದ್ರೆ ಯಾರು? ಯಾರು ಧ್ಯಾನ ಇಷ್ಟಪಡಲ್ಲ ಅವರು ಕೌರವರು, ಯಾರು ಧ್ಯಾನ ಇಷ್ಟಪಡ್ತಾರೋ ಅವರು ಪಾಂಡವರು ಹೇಳ್ಬೇಕಂದ್ರೆ. ಸೊ ಆವಾಗ ಕೌರವರು ಹೆಚ್ಚಿದ್ರು, ಪಾಂಡವರು ಕಡಿಮೆ ಇದ್ರು. ಈಗ ಇತ್ತೀಚಿನ ಕಾಲದಲ್ಲಿ ಪಾಂಡವರು ಹೆಚ್ಚಾಗ್ತಾ ಇದೆ ನೋಡಿ, ಪಾಂಡವ ವಂಶ ಹೆಚ್ಚಾಗ್ತಾ ಇದೆ, ಕೌರವ ವಂಶ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಈಗ ನೋಡ್ತಾ ಇದ್ವಿ, ಜೂಮ್ ಅಲ್ಲಿ ಇಷ್ಟು ಜನ ಜಾಯ್ನ್ ಆಗಿದ್ರಿ, ಆಚೆ ಕಡ್ರು ಅಷ್ಟೇ, ಯಾರ್ಯಾರಿಗೂ ಧ್ಯಾನ ಹೇಳಿದ್ರೆ ಕೇಳಿಸ್ಕೊಳಕ್ಕೆ ರೆಡಿ ಇದ್ದಾರೆ ಈಗ. ಯಾಕಂದ್ರೆ ಆ ಸಮಯ ಬಂದಿದೆ, ಆ ಸಮಯ ಆಸನ್ನವಾಗಿದೆ ಅಂತ ಅರ್ಥ ಮಾಡ್ಕೊಂಡು. ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಕಲಿಯುಗದಿಂದ ದ್ವಾಪರ ಯುಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಕಲಿಯುಗದಿಂದ ಎಲ್ಲಿಗೆ ಹೋಗ್ತಾ ಇದ್ವಿ? ದ್ವಾಪರ ಯುಗಕ್ಕೆ ಹೋಗ್ತಾ ಇದ್ವಿ. ಅದಕ್ಕೆ ಪ್ರತಿಯೊಬ್ಬರು ಕೇಳಕ್ಕೆ ರೆಡಿ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ತರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಧರ್ಮ ಅನ್ನೋದು ನಿಜವಾಗಿ ಸೊ ಅದ್ಭುತವಾದ ಅಂಶ ಇದು. ಇವತ್ತಿನ ನಾವು ತಿಳ್ಕೊಂತ ಸ್ನೇಹಿತರೆ, ಈ ಧರ್ಮ ಅನ್ನೋದು ಅಂದ್ರೆ ಸ್ವಧರ್ಮ ಅಂದ್ರೆ ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ನಾವು ಯಾವಾಗ ಗುರುತಿಸ್ತೀವೋ ಸೊ ಅವಾಗ ಆದ್ರೂ ಸ್ವಧರ್ಮ ಅಂತ ಇರ್ತದೆ ಸ್ನೇಹಿತರೆ. ಸೊ ಯಾವಾಗ್ಲೂ ನೋಡಿ ಒಂದು ವಿಷಯ ನಮ್ಗೆ ಅರ್ಥ ಮಾಡ್ಕೋಬೇಕು, ಯಾರು ಧರ್ಮ ಪಾಲಿಸ್ತಾರೋ ಅವರು ಶಾಂತಿಯಲ್ಲಿ ಇರ್ತಾರೆ, ಯಾರು ಅಧರ್ಮ ಪಾಲಿಸ್ತಾರೋ ಅವರು ಅಶಾಂತಿಯಲ್ಲಿ ಇರ್ತಾರೆ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅಧರ್ಮ ಅನ್ನೋದು ಅಶಾಂತಿ ತಂದು ಕೊಡ್ತದೆ, ಧರ್ಮ ಅನ್ನೋದು ಶಾಂತಿ ತಂದು ಕೊಡ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಶಾಂತಿ ನಮ್ಮ ಹೊರಗಡೆ ಬರಬೇಕು ಅಂದ್ರೆ ನಾವು ಧರ್ಮ ಪಾಲಿಸಬೇಕಾಗತ್ತೆ. ಅಧರ್ಮ ಪಾಲಿಸಿದ್ರೆ ಅಶಾಂತಿ ಅನ್ನೋದು ಖಂಡಿತವಾಗಿ ಅದು ತಂದು ಕೊಡ್ತದೆ ಸ್ನೇಹಿತರೆ. ಅಂದ್ರೆ ನೋಡಿ, ನೀವು ಯಾವುದೇ ನೋಡ್ಬೇಕಂದ್ರೆ ಇದು ನೋಡಬಾರ್ದ ನೋಡ್ಬೇಕಾ, ಇದು ಮಾಡಬಾರ್ದ ಮಾಡ್ಬೇಕಾ ಅಂತ ತಿಳ್ಕೊಂಡು ನಾವು ಮಾಡೋದೇ ಅದು ಧರ್ಮ ಆಗತ್ತೆ ಸ್ನೇಹಿತರೆ. ಆ ಥರ ಸೊ ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ತಿಳ್ಕೊಂಡು ಮಾಡ್ತಾ ಹೋದ್ರೆ ಅದೇ ಧರ್ಮ ಆಗತ್ತೆ ಸ್ನೇಹಿತರೆ. ನೋಡಿ, ಸೊ ಯಾವುದೇ ವಿಷಯದಲ್ಲಿ ಈಗ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಇದ್ದಾರೆ, ಅವ್ರು ಯಾರು ದುಡ್ಡು ಆಶಿಸಲ್ಲ, ಏನು ಆಶಿಸಲ್ಲ, ಇನ್ನೊಬ್ಬರಿಂದ ಏನು ಆಸೆ ಇಟ್ಕೊಂಡಲ್ಲ. ಏನ್ ಮಾಡ್ತಾರೆ ಅಂದ್ರೆ ಅವ್ರ ಧರ್ಮನ ಅವರು ಕರೆಕ್ಟ್ ಆಗಿ ಪಾಲಿಸ್ತಾರೆ. ಏನು ಅವ್ರ ಧರ್ಮ ಅಂತಂದ್ರೆ, ನಾನು ಇನ್ನೊಬ್ಬರಿಗೆ ಧ್ಯಾನ ತಿಳಿಸ್ಕೊಡ್ಬೇಕು, ಅವರು ಧ್ಯಾನಿ ಆಗ್ಬೇಕು ಅಂತ ಅದ್ಭುತವಾದ ಆ ಧರ್ಮವನ್ನು ಅವರು ಪಾಲಿಸ್ತಾರೆ ಸ್ನೇಹಿತರೆ. ಈ ತರ ಸೊ ನೋಡ್ತಾ ಹೋದ್ರೆ ಸ್ನೇಹಿತರೆ, ಖಂಡಿತವಾಗಿ ಈ ತರ ಪ್ರತಿಯೊಂದರಲ್ಲಿ ಆ ಧರ್ಮ ಅನ್ನೋದು ನಾವು ಪಾಲಿಸಬೇಕಾಗತ್ತೆ. ಸೊ ಅಲ್ಲಿ ಏನಾಗತ್ತೆ, ಅವ್ರಿಗೂ ಧನ ಅನ್ನೋದು ಏನು ಬೇಕಾಗಿಲ್ಲ, ದುಡ್ಡು ಸಂಪಾದನೆ ಬೇಕಾಗಿಲ್ಲ. ಈ ಪಿರಮಿಡ್ ಮಾಸ್ಟರ್ಸ್ಗೆ ಬೇಕಾಗಿರೋದು ಏನಂದ್ರೆ, ಒಂದು ಧ್ಯಾನ ಅನ್ನೋದು ಒಂದು ಧರ್ಮ, ಆ ಧರ್ಮ ಅನ್ನೋದು ಅವ್ರು ಪಾಲಿಸ್ತಾರೆ ಮತ್ತೆ ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ, ಅದೇ ಧರ್ಮ ಅನ್ನೋದು, ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಈಗ ಭಗವದ್ಗೀತೆ, ಕೃಷ್ಣ ಅಂದ್ರೆ ಯಾರು? ಕೃಷ್ಣ ಅಂದ್ರೆ ಅವರು ಧ್ಯಾನ ಯೋಗಿ. ಮತ್ತೆ ಅರ್ಜುನ ಅಂದ್ರೆ ಯಾರು? ಅರ್ಜುನ ಅನ್ನೋನು ಏನಂದ್ರೆ, ಅವನು ಧ್ಯಾನಕ್ಕೋಸ್ಕರ ಬಂದಿದ್ದವನು, ಅಂದ್ರೆ ಧ್ಯಾನ ಕಲಿಯಕ್ಕೆ ಬಂದಿದ್ದವರು ಅರ್ಜುನ, ಧ್ಯಾನ ಹೇಳ್ಕೊಡೋರು ಕೃಷ್ಣ ಆಗ್ತಾರೆ ಸ್ನೇಹಿತರೆ. ಈಗ ಇತ್ತೀಚಿನ ಕಾಲದಲ್ಲಿ ನೋಡಿ, ಪೂರ್ವಕಾಲದಲ್ಲಿ ನಾವು ಭಗವದ್ಗೀತಾ ಅಂದ್ರೆ ಮಹಾಭಾರತದಲ್ಲಿ ಸೊ 100 ಜನ ಕೌರವರಿದ್ರೆ 5 ಜನ ಪಾಂಡವರಿದ್ರು, ಒಬ್ರು ಕೃಷ್ಣಿದ್ರು ಅಲ್ವಾ. ಸೊ ಆ ತರ ಅಲ್ಲಿ ಏನಾಗ್ತಾ ಇದೆ ಗೊತ್ತಾ, ಪಾಂಡವಗಳು ಅವ್ರು ಯಾವ್ದಕ್ಕೆ ಸೂಚಕ ಅಂದ್ರೆ, ಹೇಳ್ಬೇಕಂದ್ರೆ ಧರ್ಮಕ್ಕೆ ಸೂಚಕ, ಮತ್ತೆ ಅವರಲ್ಲಿ ನೀತಿ ನಿಜಾಯಿತಿ ಎಲ್ಲ ಇತ್ತು. ಆ 5 ಜನ ಸಾಕು, ಆ ನೀತಿ ನಿಜಾಯಿತಿ ಇರುವಂತಹ ಜನ ಒಂದು 5 ಜನ ಮಾತ್ರ ಸಾಕು. ಅದಕ್ಕೆ ಅವರು ನಮ್ಮ ಕೃಷ್ಣ ಆಯ್ಕೆ ಮಾಡ್ಕೊಂತಾರೆ, ಕೃಷ್ಣ ಅವ್ರನ್ನ ಆಯ್ಕೆ ಮಾಡಿಕೊಂಡು ಅವ್ರ ಇಬ್ಬರ ಮಧ್ಯದಲ್ಲಿ ಸಂಪರ್ಕ ಇರ್ತದೆ. ಆದ್ರೆ 100 ಜನ ಕೌರವಿದ್ರು ಅವ್ರ ಜೊತೆಗೆ ಹೋಗಿಲ್ಲ ಕೃಷ್ಣರು. ಅಂದ್ರೆ ಆ ಕೌರವಗಳು ಯಾರು ಅಂತಂದ್ರೆ, ಅವರು ಒಂದು ಹೇಳ್ಬೇಕಂದ್ರೆ ನೀತಿ ನಿಜಾಯಿತಿಗೆ ಅವ್ರ ಸೂಚಿಕೆ ಅಲ್ಲ, ಅಧರ್ಮಕ್ಕೆ ಸೂಚಿಕೆ ಅಲ್ವಾ. ಸೊ ಇದನ್ನ ಅರ್ಥ ಮಾಡಿಕೊಂಡು ನಾವು ಇಲ್ಲೇನು ಅರ್ಥ ಆಗತ್ತಂದ್ರೆ, ನಾವು ಈ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕ್ವಾಲಿಟಿ ಇಂಪಾರ್ಟೆಂಟ್ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳಿ. ಈ ಕ್ವಾಲಿಟಿ ನೋಡಿ, ಕ್ವಾಲಿಟಿ ಅನ್ನೋದು ಏನು ಗೊತ್ತಾ, ನಮ್ಮ ಪಿರಮಿಡ್ ಮಾಸ್ಟರಲ್ಲಿ ಅದನ್ನ ನಾವು ನೋಡೋದು ಅಷ್ಟೇ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಧ್ಯಾನ ಅವ್ರಿಗೆ ಹೇಳ್ಕೊಡ್ತಾ ಇರ್ತೀವಿ. ಈಗಲೂ ನೀವೆಲ್ಲರೂ ಇಲ್ಲಿ ಬಂದು ಸೇರ್ಕೊಂಡಿದ್ರಿ, ನಾನು ಇಲ್ಲಿ ಈ ನಮ್ಮ ಧರ್ಮ ನಾನು ಪಾಲಿಸ್ತಾ ಇದ್ದೀನಿ. ಅಂದರೆ ನಾನು ನಿಮ್ಗೆ ಏನೇನು ಹೇಳ್ಕೊಡ್ಬೇಕು, ಯಾವ ಥರ ಹೇಳ್ಕೊಡ್ಬೇಕು, ಪ್ರತಿದಿನ ನಾನು ಹೇಳ್ಕೊಡೋಕ್ಕೆ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೆ ಅಂದರೆ, ನನ್ನ ಧರ್ಮ ನಾನು ಪಾಲಿಸ್ತಾ ಇದ್ದೆ ಅಂದರೆ ನೀವೆಲ್ಲ ಕೇಳ್ಕೊಳಕ್ಕೆ ರೆಡಿ ಇದ್ರಿ, ನಿಮ್ಮಲ್ಲೇ ಆ ಕ್ವಾಲಿಟಿ ಇದೆ ಅಲ್ವಾ. ಆ ಕ್ವಾಲಿಟಿ ಇರುವಾಗ ನಾನು ಮಾಡೋಕ್ಕೆ ನನಗೂ ಆಸಕ್ತಿ ಇರತ್ತೆ, ಖಂಡಿತವಾಗ ನಾನು ಮಾಡ್ತಾನೆ ಇರ್ತೀನಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ, ಸೊ ಯಾರ್ಯಾರು ಈ ಧ್ಯಾನ ಕಲಿಯಕ್ಕೆ ಬರ್ತಾರೋ ಅವರೆಲ್ಲ ಅರ್ಜುನ ಆಗ್ತಾರೆ. ಯಾರ್ಯಾರು ಧ್ಯಾನ ಹೇಳ್ಕೊಡ್ತಾ ಇರ್ತಾರೆ ಅವರು ಶ್ರೀಕೃಷ್ಣ ಅಂತ ನಾವು ಹೋಲಿಸ್ಕೋಬಹುದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ನಿಜವಾದ ಭಗವದ್ಗೀತೆ ಅರ್ಥ ಹೀಗಿರುತ್ತೆ ಸ್ನೇಹಿತರೆ. ಸೊ ಧರ್ಮ ಅಂದ್ರೆ ಇನ್ನೊಂದು ಏನಂದ್ರೆ, ಈ ಧರ್ಮ ಪಾಲಿಸ್ತಾ ಅವರು ಯಾರು ಧರ್ಮ ಪಾಲಿಸ್ತಾರೋ ಅವರು ಶಾಂತಿಯಲ್ಲಿರ್ತಾರೆ, ಅವರು ಅಹಿಂಸದಲ್ಲಿರ್ತಾರೆ, ಅರ್ಥ ಮಾಡ್ಕೊಳ್ಳಿ.
ಅಧರ್ಮ ಪಾಲಿಸುವಂತ ಕೌರವಗಳು ಏನಿದ್ರು, ಅವರು ಹಿಂಸದಲ್ಲಿದ್ದರು, ಅವರು ಅಶಾಂತಿ ಅನುಭವಿಸ್ತಾ ಇದ್ರು ಅನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಇನ್ನೊಂದು, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಇರ್ತಾನೆ, ಏನಿರ್ತಾನೆ, ಯೋಗಿ ಭವ ಅರ್ಜುನ ಅಂತ ಹೇಳ್ತಾನೆ. ನೀ ಯೋಗಿ ನೀ ಯೋಗಿ ಆಗ್ಬೇಕಪ್ಪ ಅಂತ ಪ್ರತಿ ಒಂದು ಸಾರಿ ಅವ್ರು ಹೇಳ್ತಾನೆ ಇರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ, ಸೊ ಯೋಗಿ ಯಾಕೆ ಯೋಗಿ ಆಗ್ಬೇಕು ಅಂತಂದ್ರೆ, ಖಂಡಿತವಾಗಿ ನೀವು ಯೋಗಿ ಆದ್ರೇ ನೀವು ಮಾಡುವಂಥ ಕೆಲಸ, ನೀವು ಯುದ್ಧ ಮಾಡ್ಬೇಕಾ ಯುದ್ಧ ಮಾಡಬಾರ್ದಾ, ಸೊ ಮಾಡಿದ್ರೆ ಏನು ಮಾಡಿಲ್ಲ ಅಂದ್ರೆ ಏನು, ಆ ಧರ್ಮ ಅನ್ನೋದು ನಿಮ್ಮ ಧರ್ಮ ನಿಮ್ಗೆ ಗೊತ್ತಾಗತ್ತೆ. ನಿಮ್ಮ ಧರ್ಮ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಖಂಡಿತವಾಗಿ ನೀವು ಯೋಗಿ ಭವ ಅರ್ಜುನ ಅಂತ ಹೇಳ್ತಾನೆ. ಅಂದ್ರೆ ಯುದ್ಧ ಪ್ರಾರಂಭಿಸೋಕ್ ಮುಂಚೆನೆ ಫಸ್ಟ್ ಯೋಗಿ ಆಗ್ಬೇಕಪ್ಪ, ಧ್ಯಾನ ಮಾಡ್ಬೇಕಪ್ಪ ನೀವು ಅಂತ ಹೇಳ್ತಾರೆ. ಯಾರಿಗೆ? ಈ ಅರ್ಜುನಿಗೆ ಹೇಳ್ತಾನೆ. ಅದೇ ತರ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಈ ಧ್ಯಾನ ಮಾಡಿದ್ರೇನೆ, ಮೊಟ್ಟ ಮೊದಲಾಗಿ ಧ್ಯಾನ ಮಾಡಿದ್ರೇನೆ ನಮ್ಗೆ ಅರ್ಥ ಆಗೋದು ಮುಂದಿನ ಜೀವನದಲ್ಲಿ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ನಮ್ಮ ಧರ್ಮ ಏನನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ ಅಲ್ವಾ. ಸೊ ನೋಡಿ, ಸೊ ಒಂದು ವ್ಯಕ್ತಿ ಅವ್ರ ಧರ್ಮ ಏನು ಅನ್ನು ಗುರುತಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ಅವರು ಖಂಡಿತವಾಗಿ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ರೇನೆ ಮೊಟ್ಟ ಮೊದಲಾಗಿ ಏನು ಮಾಡಕ್ ಮುಂಚೆ, ಅವರು ಆಫೀಸರ್ ಆಗ್ತಾರ ಇಲ್ಲಾಂದ್ರೆ ಒಂದು ಒಂದು ಕ್ಲರ್ಕ್ ಆಗ್ತಾನ, ಇಲ್ಲಾಂದ್ರೆ ಒಂದು ಡಾಕ್ಟರ್ ಆಗ್ತಾನ, ಇಂಜಿನಿಯರ್ ಆಗ್ತಾನ, ಆಗ್ಲಿ ಪರವಾಗಿಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಗುರುಕುಲ ಇತ್ತು, ಅದ್ಭುತವಾದ ಅದ್ಭುತವಾಗಿ ಗುರುಕುಲ ಇತ್ತು. ಗುರುಕುಲ ಏನ್ ಮಾಡ್ತಾ ಇದ್ರು, ಒಂದು 5 ವರ್ಷದಿಂದ 20 ವರ್ಷವರೆಗೂ ಮಕ್ಕಳು ಹೋಗಿ ಅಲ್ಲಿ ಓದ್ತಾ ಇದ್ರು. ಅವಾಗ ಅವ್ರಿಗೆ ಧರ್ಮ ತಿಳಿಸ್ತಾ ಇದ್ರು, ಆ ಧರ್ಮ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅಂದ್ರೆ ಪ್ರತಿಯೊಂದು ಮಕ್ಕಳು ಏನ್ ಮಾಡ್ತಾ ಇದ್ರು, ಆ ಗುರುಗಲ್ಲಿ ಓದುವಾಗ ಫಸ್ಟ್ ಮೊದಲು ಮೊಟ್ಟ ಮೊದಲಾಗಿ ಅವ್ರಿಗೆ ಧ್ಯಾನ ತಿಳಿಸ್ಕೊಡ್ತಾ ಇದ್ರು. ವಿವೇಕಾನಂದ ಹೇಗೆ ಧ್ಯಾನ ತಿಳ್ಕೊಂಡು ಅಷ್ಟು ದೊಡ್ಡ ವ್ಯಕ್ತಿ ಆಗ್ತಾನೋ, ಒಂದು ಪ್ರಖ್ಯಾತ ಒಂದು ಸ್ಪಿರಿಚುವಲ್ ಮಾನ್ ಅಂದ್ರೆ ದೊಡ್ಡ ಯೋಗಿ ಆಗ್ತಾರಲ್ವಾ ವಿವೇಕಾನಂದರು, ಅದೇ ತರ ಪ್ರತಿ ಮಕ್ಕಳು ಅಷ್ಟೇ. ಸೊ ಅಂದ್ರೆ ಸಣ್ಣ ವಯಸ್ಸಿಂದನೇ ಅವ್ರು ಧ್ಯಾನ ಮಾಡ್ತಾ ಹೋದ್ರೆ ಅವ್ರಿಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಅವ್ರ ಧರ್ಮ ಏನು ಅಂತ ಗೊತ್ತಾಗತ್ತೆ. ಆ ಧರ್ಮ ಅಂದ್ರೆ ಅವ್ರು ಏನ್ ಆಗ್ಬೇಕು ಅಂತ ಅದು ಆಗ್ಬೋದು. ಅದು ಏನೇ ಆಗಕ್ ಮುಂಚೆ ಫಸ್ಟ್ ಈ ನಿಮ್ಮ ನಿಮ್ಮ ಧರ್ಮ ಏನಂತ ನೀವು ಗುರುತಿಸಿ ಆ ಧ್ಯಾನ ಮಾಡೋದು ನಿಮ್ಮ ಧರ್ಮ ಆಗ್ತದೆ. ಅಂದ್ರೆ ನೀವು ಧ್ಯಾನ ಪಾಲಿಸಿದ್ರೆ, ಧ್ಯಾನ ಮಾಡಿದ್ರೆ ನಿಮ್ಗೆ ಮುಂದಿನ ದಿವಸದಲ್ಲಿ ಏನ್ ಮಾಡ್ಬೇಕಂತ ನಿಮ್ಗೆ ಕರ್ತವ್ಯ ಗೊತ್ತಾಗತ್ತೆ ಅಲ್ವಾ. ಅದಕ್ಕೋಸ್ಕರ ನೀವು ಮೊಟ್ಟ ಮೊದಲಾಗಿ ಯೋಗಿ ಆಗ್ಬೇಕು, ಯೋಗಿ ಭವ ಅರ್ಜುನ ಅಂತ ಭಗವದ್ಗೀತೆಯಲ್ಲಿ ಗುರುಗಳು ಅಂದ್ರೆ ಶ್ರೀಕೃಷ್ಣ ಭಗವಾನ್ ಯಾಕೆ ಹೇಳ್ತಾನಂದ್ರೆ, ನೀವು ಯುದ್ಧ ಮಾಡಕ್ ಮುಂಚೆ ಫಸ್ಟ್ ನೀವು ಯೋಗಿಯಾಗಿ, ಯೋಗಿ ಆದ್ರೆ ನಿಮ್ಗೆ ಗೊತ್ತಾಗತ್ತೆ ಅವನು ಸಾಯಿಸ್ಬೇಕಾ ಸಾಯಿಸ್ಬಾರ್ದ. ಸಾಯಿಸ್ಬೇಕಂತಂದ್ರೆ ನಿಮ್ಗೆ ಸಾಯಿಸ್ಬೇಕಂತ ನಿಮ್ಗೆ ಆ ಧರ್ಮ ಅರ್ಥ ಆಗಿದ್ರೆ ಆ ಧರ್ಮ ಪಾಲಿಸಿ ಅಷ್ಟೇ, ಅದು ಕರೆಕ್ಟ್ ಆಗ್ತದೆ, ಏನ್ ತೊಂದರೆ ಇಲ್ಲ. ಅದಕ್ಕೋಸ್ಕರ ಆ ಯೋಗತ್ವ, ಆ ಯೋಗ ನಿಮ್ ಜೊತೆಗಿದ್ರೆ ಅವಾಗ ಧರ್ಮದ ಬಗ್ಗೆ ನಿಮಗೆ ಪೂರ್ತಿ ಅರಿವು ಬರುತ್ತೆ ಅಂತ ಶ್ರೀಕೃಷ್ಣ ಭಗವಾನರು ಈ ಭಗವದ್ಗೀತೆಯಲ್ಲಿ ಹೇಳ್ಕೊಟ್ಟಿರುವಂತ ಒಂದು ಅದ್ಭುತವಾದ ಪರ್ಟಿಕ್ಯುಲರ್ ಅಂದ್ರೆ ಅಷ್ಟು ಅದ್ಭುತವಾದ ಆಧ್ಯಾತ್ಮಿಕತೆ ಅದ ಒಳಗಡೆ ತೊಲಗಿಸಿಕೊಳ್ಳಿ ಸ್ನೇಹಿತರೆ, ಅರ್ಥ ಮಾಡಿ. ಅದೇ ತರ ನೋಡಿ, ಈಗ ನೋಡಿ ಅಲ್ಲಿ ನೀ ಭಿಕ್ಷೆ ನಾ ಫಸ್ಟ್ ಮೊದಲಿಂದ ಸ್ಟಾರ್ಟ್ ಮಾಡಿದೆಲ್ಲ, ಭಿಕ್ಷಕರು ಏನ್ ಕೇಳ್ತಾ ಇದ್ರು, ನೀನು ಧರ್ಮ ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಅರ್ಥ ಏನಂದ್ರೆ, ನಿನ್ಗೆ ಏನ್ ಅನಿಸ್ತದ ಅದು ಮಾಡಿ ಹೋಗಿ, ನನಗೆ ಊಟ ಕೊಡಿಸ್ಬೇಕಂದ್ರೆ ಊಟ ಕೊಡಿಸಿ, ದುಡ್ಡು ಕೊಡಿಸ್ಬೇಕಂದ್ರೆ ದುಡ್ಸೆ ದುಡ್ಡೇ ಕೊಡಿಸಿ, ಅದು ನಿಮ್ಗೆ ಏನ್ ಅನಿಸ್ತದ ಅದು ಮಾಡಿ, ಅದು ಅಧರ್ಮ. ಅಂದ್ರೆ ನೋಡಿ, ಒಂದು ಸಸ್ಯ ತಗೊಳ್ಳಿ ಅಂದ್ರೆ ಮರ ತಗೊಳ್ಳಿ, ಮರ ಏನ್ ಮಾಡ್ತದೆ, ಇದೊಂದು ಉದಾಹರಣೆ, ಇನ್ನೊಂದು ಉದಾಹರಣೆ ಹೇಳ್ತಾ ಇದೆ. ಈ ಮರ ಏನ್ ಮಾಡುತ್ತೆ ಇಲ್ಲಿ, ಮರ ನಾವು ಏನು ಆಚೆ ಕಡೆ ಬಿಡ್ತೀವೋ ಆ ಇಂಗಾಲ ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆಯೋ ಆ ಅನಿಲ, ಅದನ್ನು ತಗೊಂಡು ಅದನ್ನೇನ್ ಮಾಡತ್ತೆ, ಆಕ್ಸಿಜನ್ ಕೊಡ್ತಾ ಇರ್ತದೆ. ಅದು ಧರ್ಮ ಅದು ಪಾಲಿಸ್ತಾ ಇದೆ ಇಲ್ಲ? ಆ ಧರ್ಮ ಪಾಲಿಸಿಲ್ಲ ಅಂದ್ರೆ ನಾವು ಭೂಮಿ ಮೇಲೆ ಬದುಕಕ್ಕಾಗತ್ತಾ, ಸಾಧ್ಯವಿದೆಯಾ? ಇಲ್ಲ. ಅದೇ ತರ ನಮ್ಮ ಕಣ್ಣಿದೆ, ಈ ಕಣ್ಣು ಏನ್ ಮಾಡತ್ತೆ, ಏನ್ ನೋಡ್ಬೇಕಾ ಅದು ನೋಡಿ ಆ ಚಿತ್ರವನ್ನು ಒಳಗಡೆ ಕಲಿಸ್ತದೆ. ಒಳಗಡೆ ಕಲಿಸಿದ ಮೇಲೆ ನಮ್ಮ ಮೆದುಲಿದೆಲ್ಲ ಅದು ಪ್ರೋಸೆಸ್ ಮಾಡುತ್ತೆ ಅಲ್ವಾ. ಅಂದ್ರೆ ಆ ಕಣ್ಣು ಧರ್ಮ ಅದು ಮಾಡ್ತಾ ಇದೆ ಇಲ್ಲ? ಈ ಕೈಗಲ್ಲೂ ಆ ಧರ್ಮ ಮಾಡ್ತಾ ಇದೆ ಇಲ್ಲ? ಮತ್ತೆ ನಮ್ಮ ಹೃದಯ ಆ ಧರ್ಮ ಅದು ಮಾಡ್ತಾ ಇದೆ ಇಲ್ಲ? ಪ್ರತಿಯೊಂದಕ್ಕೂ ಒಂದು ಧರ್ಮ ಇರುತ್ತೆ ಸ್ನೇಹಿತರೆ. ಆ ಧರ್ಮ ಅದು ಕರೆಕ್ಟ್ ಆಗಿ ಖಂಡಿತವಾಗಿ ಖಚಿತವಾಗಿ ಪಾಲನೆ ಮಾಡ್ತಾನೆ ಇರ್ತದೆ. ನಾವು ಮಾತ್ರ ಮನುಷ್ಯನ ಏನ್ ಮಾಡ್ತಾನೆ, ಈ ದುರಾಶ ಅತಿಯಾಶ ಹೆಚ್ಚು ಇಟ್ಕೊಂಡು ಈ ಅಸೂಯ ದ್ವೇಷಗಳು, ಈ ಅರಿಷಡ್ ವರ್ಗಗಳು, ಈ ಏನೇನಿದೆಯೋ ನಮ್ಮ ಒಳಗಡೆ, ಈ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳು ಏನಿದೆಯೋ, ಇದರಿಂದ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಧರ್ಮ ನನಗೆ ಅಂದ್ರೆ ಇನ್ನೊಂದು, ಪ್ರತಿಯೊಬ್ಬರಿಗೂ ಧರ್ಮ ಗೊತ್ತು, ನೀವು ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಧರ್ಮ ಗೊತ್ತು. ಈ ಭೂಮಿ ಮೇಲೆ ಯಾರಿಗೆ ಗೊತ್ತಿಲ್ಲ ಅಂತ ಯಾರಿಗಿಲ್ಲ, ಪ್ರತಿಯೊಬ್ಬರಿಗೂ ಧರ್ಮ ಏನಂತ ಗೊತ್ತು. ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಅವ್ರು ಪ್ರತಿಯೊಬ್ಬರಿಗೂ ಗೊತ್ತು. ಆದ್ರೆ ಸ್ವಲ್ಪ ಜನ ಪಾಲಿಸ್ತಾರೆ, ಇನ್ನು ಸ್ವಲ್ಪ ಜನ ಪಾಲಿಸಲ್ಲ. ಆ ಧರ್ಮನು ಪಾಲನೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಅಶಾಂತಿ ಬಂದೇ ಬರ್ತದೆ, ಮತ್ತೆ ಎಷ್ಟೋ ಕೆಟ್ಟ ಕರ್ಮಗಳು ಅವರು ತಗೊಂಡ್ಬರ್ತಾರೆ. ಅಂದ್ರೆ ಕೆಟ್ಟ ಕರ್ಮಗಳು ಅವರು ಮಾಡ್ತಾ ಹೋಗ್ತಾರೆ, ಅವಾಗ ಆ ಕೆಟ್ಟ ಕರ್ಮಗಳ ಫಲಿತನೂ ಅವ್ರು ಅನುಭವಿಸ್ಬೇಕಾಗತ್ತೆ. ನೋಡಿ ಈಗ ಉದಾಹರಣೆಗೆ, ಈ ಭಗವದ್ಗೀತೆ ಅಂದ್ರೆ ಮಹಾಭಾರತದಲ್ಲಿ ಏನಾಗಿದೆ ಅಲ್ಲಿ, ಸೊ ಧರ್ಮರಾಜು ಧರ್ಮ ಪಾಲನೆ ಮಾಡಿದ್ದಾನೆ.
ಅಂದ್ರೆ ಅಲ್ಲಿ ಏನಾಗಿದೆ, ಸೊ ಎಲ್ಲರೂ ಧರ್ಮ ಗೊತ್ತು, ಧರ್ಮ ಗೊತ್ತಿಲ್ಲ ಅಂತ ಯಾರಿಗಿಲ್ಲ, ಪ್ರತಿಯೊಬ್ಬರು ಗೊತ್ತು. ಆದ್ರೆ ಧರ್ಮರಾಜ ಏನ್ ಮಾಡ್ತಾನೆ, ಧರ್ಮನೇ ಪಾಲಿಸ್ತಾನೆ ಅಲ್ವಾ. ಮತ್ತೆ ಕೌರವರು ಏನ್ ಮಾಡ್ತಾನೆ, ಅವ್ರು ಅಧರ್ಮನೇ ಪಾಲಿಸ್ತಾರೆ, ದುರ್ಯೋಧನ ಅಧರ್ಮನೇ ಪಾಲಿಸ್ತಾರೆ ಅಲ್ವಾ. ಅದು ಖಂಡಿತವಾಗಿ ಅದು ಅನುಭವಿಸಬೇಕಾಗಿದೆ, ಅವ್ರು ಅನುಭವಿಸಿದ್ದಾರೆ ಅಲ್ವಾ. ವನವಾಸ ಆಯಿತು, ಸೊ ಎಷ್ಟೋ ಕ್ಷೋಭ ಅನುಭವಿಸ್ತಾರೆ, ದುಃಖ ಅನುಭವಿಸ್ತಾರೆ, ಇದೆಲ್ಲ ಆಗ್ತದೆ. ಸೊ ಇದೆಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಅಷ್ಟೇ. ಈಗೇನಾಗಿದೆ, ದ್ರೌಪದಿ ವಸ್ತ್ರ ಆಗ್ತಾ ಇತ್ತು, ವಸ್ತ್ರನು ತೆಗಿತಾ ಇದ್ರು ಅಲ್ವಾ. ಆ ಸಮಯದಲ್ಲಿ ನೋಡಿ, ದ್ರೌಪದಿಗೆ ಸಹಾಯ ಹೇಗೆ ಸಿಕ್ತು ಅಂದ್ರೆ, ದ್ರೌಪದಿಗೆ ಒಂದು ಅರ್ಹತೆ ಇತ್ತು. ಹೇಳ್ಬೇಕಂದ್ರೆ ದ್ರೌಪದಿಗೆ ಒಂದು ಅರ್ಹತೆ ಇತ್ತು. ಆ ಅರ್ಹತಕ್ಕೋಸ್ಕರ ಏನಾಗಿದೆ, ಶ್ರೀಕೃಷ್ಣ ಭಗವಾನ ಬಂದು ಅವ್ರನ್ನು ರಕ್ಷಣೆ ಮಾಡ್ತಾರೆ ಅಲ್ವಾ. ಆ ಥರ ಯಾರ್ಯಾರಿಗೂ ಆ ಅರ್ಹತೆ ಇದೆಯೋ ಖಂಡಿತವಾಗಿ ಅವ್ರಿಗೆ ಹೇಳ್ಕೊಡ್ಬೇಕು. ನಾವು ಅದಕ್ಕೆ ಹೇಳ್ತೀವಲ್ಲ, ಯಾರು ನಿಮ್ಗೆ ನಿಮ್ಮ ಹತ್ರ ಬಂದು ಧ್ಯಾನ ಹೇಳ್ಕೊಡ್ತೀರಾ ಅಂದ್ರೆ ಖಂಡಿತವಾಗಿ ಹೇಳ್ಕೊಡಿ. ನಿಮ್ಗೆ ಎಷ್ಟೇ ಕಷ್ಟ ಇದ್ರು, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರು, ನೀವು ಅದು ತಪ್ಪಿಸಬಾರ್ದು. ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯ ಅದು. ಯಾಕಂದ್ರೆ ನೀವು ಈಗಾಗಲೇ ಧ್ಯಾನ ಮಾಡ್ತಾ ಇದ್ರಿ, ಧ್ಯಾನ ತಿಳ್ಕೊಂಡಿದ್ರಿ. ನಿಮ್ಮ ಕರ್ತವ್ಯ, ನಿಮ್ಮ ಧರ್ಮ ಏನು ಗೊತ್ತಾ, ನೀವು ಧರ್ಮ ನೀವು ಧ್ಯಾನ ಹೇಳ್ಕೊಡೋದೆ ನಿಮ್ಮ ಧರ್ಮ. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರಿ, ಆ ಥರ ಏನು ಮಾಡಿದ್ರು ಶ್ರೀಕೃಷ್ಣ ಭಗವಾನ ಏನು ಮಾಡಿದೆ ಅಂದರೆ, ಈ ಮಹಾಭಾರತ ಯುದ್ಧದಲ್ಲಿ ಈ ದ್ರೌಪದಿನ ರಕ್ಷಿಸೋದಕ್ಕೂ ಕಾರಣ ಅಂದರೆ ನೋಡಿ, ನೀವು ನೋಡ್ತಾ ಇದ್ರೆ ಈ ಪ್ರಪಂಚದಲ್ಲಿ ಎಷ್ಟೋ ಎಷ್ಟೋ ಸ್ತ್ರೀಗಳಿಗೆ ಅವಮಾನ ಆಗ್ತಾ ಇರ್ತದೆ. ಎಲ್ಲರಿಗೂ ಆ ಸಹಾಯ ಸಿಗತ್ತಾ, ಶ್ರೀಕೃಷ್ಣ ಭಗವಾನಿಂದ ಸಿಗಲ್ಲ. ಯಾಕೆ ಸಿಗಲ್ಲ ಅಂದರೆ, ಅವ್ರಿಗೆಲ್ಲ ಅರ್ಹತೆ ಇಲ್ಲ. ಈ ಅಂದರೆ ಇಲ್ಲಿ ದ್ರೌಪದಿಗೆ ಅರ್ಹತೆ ಇದೆ, ಅದಕ್ಕೆ ಸಿಕ್ಕಿದೆ ಸಹಾಯ. ಅರ್ಥ ಮಾಡ್ಕೊಳ್ಳಿ. ಆ ಥರ ಯಾರ್ಯಾರಿಗೆ ಅರ್ಹತೆ ಇರ್ತದೋ ಅವ್ರು ಖಂಡಿತವಾಗಿ ಬಂದೇ ಬರ್ತಾರೆ ಧ್ಯಾನಕ್ಕೆ. ಅರ್ಹತೆ ಇಲ್ಲಂದ್ರೆ ಧ್ಯಾನಕ್ಕೆ ಬರೋ ಅವಕಾಶನೇ ಇಲ್ಲ, ಆ ಅವಶ್ಯಕತೆನೂ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆ ಥರ ಸ್ನೇಹಿತರೆ, ಈ ಧರ್ಮ ಅಧರ್ಮ ಅನ್ನೋದು ಇಂಥ ಅದ್ಭುತವಾದ ಸಬ್ಜೆಕ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಸೃಷ್ಟಿ ಧರ್ಮ ಹೇಗಿರುತ್ತೆ ಅಂದ್ರೆ ನೋಡಿ, ಸೊ ಈ ಸೃಷ್ಟಿ ಧರ್ಮ ಸೃಷ್ಟಿ ಅಂದ್ರೆ ಸೃಷ್ಟಿಯಲ್ಲಿ ಧರ್ಮ ಅನ್ನೋದು ಹೇಳ್ಬೇಕಂದ್ರೆ ಹೆಚ್ಚಾಗಿ ಪಾಲನೆ ಮಾಡ್ತಾ ಇದೆ ಈ ಸೃಷ್ಟಿಯಲ್ಲಿ. ನಾ ಈಗಾಗಲೇ ಹೇಳಿದಲ್ಲ, ಸಸ್ಯ ಒಂದು ಮರ ಹೇಗೆ ಧರ್ಮ ಮಾಡುತ್ತೆ ಅಂತ, ಅದು ಧರ್ಮನ ಅದು ನಿರ್ವಹಿಸ್ತಾ ಇದೆ ಇಲ್ಲ, ಖಂಡಿತವಾಗಿ ನಿರ್ವಹಿಸ್ತಾ ಇದೆ. ಮತ್ತೆ ನಮ್ಗೇನಾಗಿದೆ ತೊಂದರೆ, ನಾವು ನಿರ್ವಹಿಸ್ಬೇಕಲ್ಲ ಖಂಡಿತವಾಗಿ ಒಂದು ಮನುಷ್ಯನಾಗಿ. ಸೊ ಅವಾಗ ಅದಕ್ಕೆ ಏನು ಬೇಕಾಗಿದ್ರೆ, ನಿಮ್ಮ ಜೀವನ ಉದ್ದೇಶವನ್ನು ಗುರುತಿಸ್ಬೇಕು. ನಿಮ್ಮ ಜೀವನ ಉದ್ದೇಶ ನಿಮ್ಗೆ ಅರ್ಥ ಆಗಿದ್ರೆ ನೀವು ಅದು ಪಾಲಿಸೋದು ಅದು ಧರ್ಮ ಆಗತ್ತೆ ಸ್ನೇಹಿತರೆ. ಸೊ ಇನ್ನೊಂದು ನಾವು ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಈ ಸೃಷ್ಟಿಯಲ್ಲಿ ಧರ್ಮ ಅನ್ನೋದು ನೋಡಿ ಅಂತ ಅಂತ ಅದ್ಭುತವಾದ ಪಾಲನೆ ಮಾಡ್ತಾ ಇದೆ. ಅದು ನಾವು ತಿಳ್ಕೊಂಡು, ಸೊ ಆ ಸೃಷ್ಟಿ ತನ್ನ ಧರ್ಮನ ಅದು ಮಾಡ್ತಾನೆ ಇದೆ. ನಾವು ಸಹ ನಮ್ಮ ಧರ್ಮ ಏನು ಅಂತ ನಾವು ತಿಳ್ಕೊಂಡು, ನಮ್ಮ ಜೀವನ ಉದ್ದೇಶ ಏನಂತ ತಿಳ್ಕೊಂಡು ಆದ್ರೂ ಮಾಡ್ತಾ ಹೋಗೋದು ಅದು ಧರ್ಮ ಆಗತ್ತೆ. ಈಗ ನಿಮಗೆ ಯಾವುದೇ ರೀತಿಯಲ್ಲಿ ಕ್ಯಾನ್ಸರ್ ಬಂದಿದೆ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸೊ ಅದು ಸೃಷ್ಟಿ ಧರ್ಮ. ಏನು ಸೃಷ್ಟಿ ಧರ್ಮ ಅದು ಹೇಳ್ಬೇಕಂದ್ರೆ, ನೀವು ಎಷ್ಟೋ ಪಾಪಗಳು ಮಾಡಿದ್ರಿ, ಅದೇ ಏನ್ ಹೇಳ್ತೀವಿ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತ ಅಂತ ಹೇಳ್ತೀವಿ. ಅರ್ಥ ಏನದು ಅಂದ್ರೆ, ಹಿಂದಿನ ಜನ್ಮದಲ್ಲಿ ತುಂಬಾ ಕರ್ಮಗಳು ಮಾಡಿದೆ, ನೀವು ಕೆಟ್ಟ ಕರ್ಮಗಳು ಪಾಪಗಳು ಮಾಡಿದೆ, ಅದಕ್ಕೆ ಬಂದಿರೋದು ಕ್ಯಾನ್ಸರ್. ಅಂದ್ರೆ ಸೃಷ್ಟಿ ತನ್ನ ಧರ್ಮನ ಪಾಲಿಸ್ತಾ ಇದೆ ಅಲ್ಲ, ನಿಮ್ಗೆ ಯಾಕೆ ಕ್ಯಾನ್ಸರ್ ತಂದು ಕೊಟ್ಟಿದೆ? ನಿಮ್ಮ ಮನೇಲಿ ಇನ್ನೂ 5-6 ಜನ ಇದಾರಲ್ಲ, ಅವ್ರಿಗೆಲ್ಲ ಕ್ಯಾನ್ಸರ್ ಯಾಕೆ ಬಂದಿಲ್ಲ ಅಂದ್ರೆ, ಅಲ್ಲಿ ಅರ್ಥ ಮಾಡ್ಕೋಬೇಕು. ಸೃಷ್ಟಿ ತನ್ನ ಧರ್ಮ ತಾನು ಪಾಲಿಸ್ತಾ ಇದೆ. ಏನಂತ, ನಿಮ್ಗೆ ಕ್ಯಾನ್ಸರ್ ತಂದು ಕೊಡ್ತದೆ, ಅನುಭವಿಸಪ್ಪ, ನಿಮ್ಮ ಕರ್ಮ ತೀರಿಸ್ಕೋಪ, ಕರ್ಮನ ಈಗಾಗಲೇ ಅಷ್ಟಿಷ್ಟು ಕಲ್ಕೊಳ್ಳಿ, ನಿಮ್ಮ ಕರ್ಮನ ಅನುಭವಿಸಿ ಆ ಕರ್ಮನ ಕಲ್ಕೊಳ್ಳಿ, ನೀವು ಕರ್ಮದಿಂದ ಆಚೆ ಕಡೆ ಬರ್ತೀರಿ, ಪಾಪಗಳಿಂದ ಆಚೆ ಕಡೆ ಬರ್ತೀರಿ ಅಂತ ಹೇಳ್ಬಿಟ್ಟು ಸೃಷ್ಟಿ ತನ್ನ ಧರ್ಮ ತಾನು ಪಾಲಿಸ್ತದೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಅಂದ್ರೆ ಇದು ನಾವು ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ಸೃಷ್ಟಿ ತನ್ನ ಧರ್ಮ ತಾನು ಪಾಲಿಸ್ತಾ ಇದೆ. ಸೊ ಆ ಧರ್ಮ ನಾವು ನೋಡೋದೇ ಇಲ್ಲ ನೋಡಿ, ಆ ಧರ್ಮ ನಾವು ನೋಡಿಲ್ಲ ಅಂದ್ರೆ ಏನಾಗುತ್ತೆ, ನಾವು ಅಂಧತ್ವದಲ್ಲಿ ಇದೆ ಅಂತ ಅರ್ಥ. ಯಾವುದೇ ವಿಷಯದಲ್ಲಿ ಆ ಧರ್ಮ ನಾವು ಅರ್ಥ ಮಾಡ್ಕೊಂಡಿಲ್ಲ, ಸೃಷ್ಟಿ ಧರ್ಮ ಆದ್ರೆ ಸೃಷ್ಟಿ ಧರ್ಮ ಪ್ರಕಾರ ನಿಮಗೆ ಕ್ಯಾನ್ಸರ್ ತಂದು ಕೊಟ್ಟಿದೆ, ನಾವು ಅದು ಅರ್ಥ ಮಾಡ್ಕೊಂಡಿಲ್ಲ ಇನ್ನು ಅಂದ್ರೆ ನಾವು ಅಂಧತ್ವದಲ್ಲಿದ್ವಿ, ಆ ಕುರುಡುತನದಲ್ಲಿ ಇದ್ವಿ ನಾವು. ಅರ್ಥ ಆಯ್ತಾ? ಸೊ ಅಂಧತ್ವದಿಂದ ನಾವು ಪ್ರತಿಯೊಬ್ಬರು ಆಚೆ ಕಡೆ ಬರಲೇಬೇಕು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಸೃಷ್ಟಿ ಧರ್ಮ ಸೃಷ್ಟಿ ಈ ಧರ್ಮ ಅಂದ್ರೆ ಈ ಧರ್ಮಕ್ಕೆ ಸೃಷ್ಟಿ ಯಾವಾಗಲೂ ಧರ್ಮಕ್ಕೆ ಸಹಾಯ ಮಾಡ್ತಾನೆ ಇರ್ತದೆ ಸ್ನೇಹಿತರೆ. ಸೊ ಅದನ್ನು ಗೌತಮ ಬುದ್ಧರು ಅದ್ಭುತವಾಗಿ, ಅವರು ಅಷ್ಟಾಂಗ ಅಂದ್ರೆ ಬುದ್ಧನ ಧರ್ಮ ಪದ ಅಂತ ಇದೆ, ಅಷ್ಟಾಂಗ ಯೋಗ ಅಂತ ಒಂದು ಹೇಳ್ಕೊಟ್ಟಿದ್ದಾರೆ. ಆ ಬುದ್ಧನ ಧರ್ಮ ಪದದಲ್ಲಿ ಅಷ್ಟಾಂಗ ಮಾರ್ಗದ ಬಗ್ಗೆ, ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ಕೊಟ್ಟು ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಅಷ್ಟಾಂಗ ಮಾರ್ಗ ಏನು ಅಂತಂದ್ರೆ ನೋಡಿ, ಸರಿಯಾಗಿ ನೋಡೋದು ಅಲ್ವಾ, ಸರಿಯಾಗಿ ಮಾತಾಡೋದು, ಮತ್ತೆ ಸರಿಯಾದ ನಿರ್ಣಯ ತಗೊಂಡದು. ಸೊ ಸರಿಯಾದ ರೀತಿಯಲ್ಲಿ ನ್ಯಾಯವಾಗಿ ನಿಮ್ಮ ನಿಮ್ಮ ದಿನಕ್ಕೆ ಬೇಕಾಗಿರುವಂಥ ವಿಷಯಗಳನ್ನು ಸಂಪಾದನೆ ಮಾಡಿಕೊಂಡು, ಸರಿಯಾದ ಸಂಪಾದನೆ ಅಂತ ಹೇಳ್ಬೋದು. ಮತ್ತೆ ಸರಿಯಾದ ಏಕಾಗ್ರತೆ, ಸರಿಯಾದ ಏಕಾಗ್ರತೆ, ಮತ್ತೆ ಸರಿಯಾದ ಗುಣಗಳು, ಸರಿಯಾದ ನಡವಳಿಕೆ ಅಲ್ವಾ. ಸೊ ಮತ್ತೆ ಸರಿಯಾದ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ, ಏಕಾಗ್ರತೆ ಅಂತೀವಿ. ಮತ್ತೆ ಸರಿಯಾದ ಧ್ಯಾನ,
ಇಷ್ಟೆಲ್ಲ 8 ಮಾರ್ಗಗಳೇ ಹೇಳ್ಕೊಟ್ಟಿದ್ದಾರೆ. ಯಾವುದಕ್ಕೆ ಅಂದ್ರೆ, ಯಾವುದರಲ್ಲಿ ಧಮ್ಮ ಪದದಲ್ಲಿ ಹೇಳ್ಕೊಟ್ಟಿರುವಂತಹ ಅಷ್ಟಾಂಗ ಮಾರ್ಗ ಬುದ್ಧರು ಹೇಳ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂದ್ರೆ, ಧರ್ಮ ಅಂದ್ರೆ ಇವೆಲ್ಲ. ಈಗ ನಾವು ಹೇಳಿದ್ವಲ್ಲ, ಈ ಎಂಟು ಎಂಟು ಮಾರ್ಗಗಳೇನಿದೆಯೋ ಇದು ಧರ್ಮದಲ್ಲಿ ಮಾರ್ಗ ಆಗತ್ತೆ, ಧರ್ಮ ಮಾರ್ಗಗಳಾಗತ್ತೆ. ಅದೇ ನೀವು ಸರಿಯಾದ ಯೋಚನೆ ಇಲ್ಲ, ಸರಿಯಾದ ಮಾತುಗಳಿಲ್ಲ, ಸರಿಯಾದ ಸಂಪಾದನೆ ಅಂದ್ರೆ ಅನ್ಯಾಯ ಸಂಪಾದನೆ, ಇವೆಲ್ಲ ಏನಾಗುತ್ತೆ, ಅಧರ್ಮಕ್ಕೆ ಸೂಚಿಕೆ ಆಗುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗದು, ಧರ್ಮ ಏನು ಅಧರ್ಮ ಏನದು ಇನ್ನೂ ನಾವು, ಸೊ ಇನ್ನು ಅಂದ್ರೆ ನಾವು ಅರ್ಥ ಮಾಡ್ಕೊತಾ ಹೋದ್ರೆ ಇದು ತುಂಬಾ ಹಲವಾರು ಸಬ್ಜೆಕ್ಟ್ ಆಗುತ್ತೆ. ಆದ್ರೆ ಇದರಲ್ಲಿ ಇನ್ನು ಸೊ ಮೂರೇ ಮೂರು ವಿಷಯಗಳ ಬಗ್ಗೆ ಹೇಳ್ಬಿಟ್ಟು ನಾನು ಇದ್ರ ಮುಗಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಕೊನೆಯದಾಗಿ ಏನಂತಂದ್ರೆ ಸ್ನೇಹಿತರೆ, ನಾನು ನೋಡಿ, ನಮ್ಮ ಜೀವಿತ ಕಾಲ ಧರ್ಮ ಒಂದಿರುತ್ತೆ, ಇವತ್ತಿನ ಧರ್ಮ ಇರುತ್ತೆ, ಮತ್ತೆ ಸೊ ಇವತ್ತಿನ ಧರ್ಮ ಇರುತ್ತೆ, ಸೊ ಈಗಲೇ ಮಾಡ್ಬೇಕಾದ ಧರ್ಮ ಇರುತ್ತೆ. ಈ ತರ ಮೂರು ಧರ್ಮಗಳಿರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದನ್ನು ಅದ್ರ ಬಗ್ಗೆ ನಮಗೆ ಅರ್ಥ ಆಗತ್ತೆ. ಸೊ ಅಂದ್ರೆ ನಾವು ನೋಡಿ, ಇದು ಜೀವಿತ ಕಾಲದಲ್ಲಿ ನಾನು ಏನ್ ಮಾಡ್ಬೇಕು, ಅದು ಮಾಡ್ಬೇಕಂದ್ರೆ ಈ ಇವತ್ತು ಏನ್ ಮಾಡ್ಬೇಕಾಗತ್ತೆ, ಈಗಲೇ ಏನ್ ಮಾಡ್ಬೇಕಾಗತ್ತೆ, ಇದು ನಾವು ಅರ್ಥ ಮಾಡಿಕೊಂಡು ಅದು ಪಾಲನೆ ಮಾಡಿದ್ರೆ ಅದು ನೀವು ಸರಿಯಾದ ಧರ್ಮದಲ್ಲಿ ಇದ್ರಿ ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನೋಡಿ ಏನಾಗಿದೆ ಅಂದ್ರೆ, ಸೊ ಹಿಟ್ಲರ್ ಏನ್ ಮಾಡಿದ್ರು ಅಂದ್ರೆ, ಹಿಟ್ಲರ್ ಒಂದು ನಿರ್ಣಯ ಮಾಡ್ಕೊಂಡಿರ್ತಾರೆ. ಹಿಟ್ಲರ್ ಅವನೇನ್ ಮಾಡ್ತಾನೆ ಅಂದ್ರೆ, ಪ್ರಪಂಚ ಎರಡನೇ ಪ್ರಪಂಚ ಇಂದ ತಂದು ಕೊಡ್ಬೇಕು ಅಂತ ಅವನು ಭಾವನೆ ಮಾಡ್ಕೊತಾನೆ. ಅವಾಗ ಏನಾಯ್ತು ಅಂದ್ರೆ, ಖಂಡಿತವಾಗಿ ಅವನು ಅದೇ ಮಾಡ್ತಾನೆ, ಅದೇ ಮಾಡಿ ಅದನ್ನು ಸಾಧಿಸ್ತಾನೆ ಅಲ್ವಾ. ಎರಡನೇ ಪ್ರಪಂಚದಿಂದ ಬಂತು ಅವನಿಂದ ಕಾರಣ ಅಲ್ವಾ. ಅದೇ ತರ ರಮಣ ಮಹರ್ಷಿ ಏನ್ ಮಾಡ್ತಾರೆ, ಅವನು ಜೀವಿತ ಕಾಲ, ಇಡೀ ಜೀವಿತ ಕಾಲ ಮೌನವಾಗಿದ್ದು ಧ್ಯಾನ ಮಾಡ್ಬೇಕಂತ ಇರ್ತಾನೆ, ಅದೇ ಮಾಡ್ತಾನೆ ಅಲ್ವಾ. ಸೊ ಆ ತರ ಸ್ನೇಹಿತರೆ. ಸೊ ಅಂದ್ರೆ ಇನ್ನೊಂದು, ಗಾಂಧಿ ಮಹಾತ್ಮನ ಹೇಳ್ತಾನೆ, ನಾನು ಈ ಭಾರತ ದೇಶದ ಸ್ವಾತಂತ್ರ್ಯ ತಂದು ಕೊಡ್ಬೇಕು ಅಂತ ಏನ್ ಅನ್ಕೊಂತಾನೆ ಜೀವಿತ ಕಾಲದಲ್ಲಿ, ಅವ್ರ ಧರ್ಮ ಆ ನಿರ್ಣಯ ಮಾಡ್ಕೊತಾನೆ ಜೀವಿತ ಕಾಲದಲ್ಲಿ, ನಾನು ಈ ಧರ್ಮ ಮಾಡ್ಬೇಕು ಅಂತ ಅನ್ಕೊತಾನೆ, ಅದನ್ನು ಪಾಲನೆ ಮಾಡ್ತಾನೆ, ನಮ್ಗೆ ಸ್ವಾತಂತ್ರ್ಯ ಬರತ್ತೆ. ಮತ್ತೆ ಇಲ್ಲಿ ಏನಾಗತ್ತಂದ್ರೆ, ನಮ್ಮ ಜೀವಿ ನಮ್ಮ ಪಿರಮಿಡ್ ಮಾಸ್ಟರ್ ಆಗಿ ನಾವು ಜೀವಿತ ಕಾಲ ಧರ್ಮ ಏನ್ ಪಾಲಿಸ್ಬೇಕು, ನಮ್ಗೆಲ್ಲ ಎಲ್ಲರಿಗೂ ಅರ್ಥ ಆಗಿರೋ ವಿಷಯ, ಧ್ಯಾನ ತಿಳ್ಕೋಬೇಕು, ಧ್ಯಾನ ಮಾಡ್ತಾ ಇರಬೇಕು, ಅಹಿಂಸದ ಬಗ್ಗೆ ಪ್ರಚಾರ ಮಾಡಬೇಕು, ಸಸ್ಯಾಹಾರ ಬಗ್ಗೆ ಎಲ್ಲರೂ ತಿಳಿಸ್ಕೊಡ್ಬೇಕು, ಪಿರಮಿಡ್ಗಳು ಕಟ್ಟಬೇಕಂತ ಎಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು, ಇಂಥದ್ದೆಲ್ಲ ಮಾಡಬೇಕಂತ ನಮ್ಮ ಪಿರಮಿಡ್ ಮೇಸ್ಟರ್ ನಾವು ಪಿರಮಿಡ್ ಅಲ್ಲ, ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ ಆಗಿ ಇದನ್ನು ಪಾಲಿಸೋದು, ಇದನ್ನು ಗುರುತಿಸೋದು ನಮ್ಮ ಧರ್ಮ ಆಗತ್ತೆ. ಅದನ್ನೇ ಇಡೀ ನಮ್ಮ ಜೀವನದಲ್ಲಿ ಈ ಧರ್ಮನೇ ನಾವು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ನಾವು ಇನ್ನೊಂದೇನ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾಳೆ ಬರತ್ತಂತ ಏನು ಅನ್ಕೊಳಕೋಗ್ಬೇಡಿ. ನಾಳೆ ಅಂತದ್ದು ಒಂದು ಇರ್ಬೋದು, ಆದ್ರೆ ನಾಳೆ ಅಂತದ್ದು ಯಾವುದು ಅಸ್ತಿತ್ವದಲ್ಲಿ ಇಲ್ಲ, ನಾಳೆ ಇನ್ನೂ ಬಂದಿಲ್ಲ. ಏನು ಈಗಿರೋದು ಏನು ಗೊತ್ತಾ, ಈಗಿರೋದು ನೀವು ಇಲ್ಲಿ ಇದ್ದೀರಿ ಅಂದ್ರೆ ಈಗಿರೋಂತ ಈ ಕ್ಷಣ ನಿಮ್ದು, ಅರ್ಥ ಮಾಡ್ಕೊಳ್ಳಿ. ಈ ಕ್ಷಣದಲ್ಲಿ ನೀವು ಏನ್ ಮಾಡ್ಬೇಕು ಅದು ಕರೆಕ್ಟ್ ಆಗಿ ಮಾಡಿದ್ರೆ ಅದು ಧರ್ಮನು ನಿರ್ವರ್ತಿಸಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಸೊ ಅದೇನಾಗತ್ತಂದ್ರೆ, ಯಾವುದೇ ವಿಷಯ ನಾಳೆ ಇದೆ, ನಾಳೆ ಮಾಡ್ತೀನಿ ಅಂತ ಅನ್ಕೊಡೋದು ಅದು ಧರ್ಮ ಆಗಲ್ಲ. ಇವತ್ತಿನೇ ನೀವು ಏನ್ ಮಾಡ್ತಿರೋ ಅದನ್ನು ಕರೆಕ್ಟಾಗಿ ನೀವು ಪಾಲನೆ ಮಾಡಿಕೊಂಡು ಇವತ್ತು ಅದು ನೀವು ಖಂಡಿತವಾಗಿ ಮಾಡಿದ್ರೆ, ನೋಡಿ ನಾನು ಇನ್ನೊಂದು ದಿವಸ ಧ್ಯಾನ ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ, ಇನ್ನು 10 ದಿವಸ ಆದ್ಮೇಲೆ ಧ್ಯಾನ ಹೇಳ್ಕೊಡ್ತೀನಿ, ನಾನು ಫ್ರೀ ಇರುವಾಗ ನಾನು ಧ್ಯಾನ ಹೇಳ್ಕೊಡ್ತೀನಿ, ಅದೆಲ್ಲ ಸಾಧ್ಯವಾಗಲ್ಲ. ಯಾವಾಗ್ಲೂ ಅಷ್ಟೇ, ನಿಮ್ಮ ಹತ್ರ ಯಾರೋ ಬರ್ತಾ ಇದ್ದಾರೆ ನಿಮ್ಮನ್ನು ಧ್ಯಾನ ಕೇಳ್ತಾ, ಧ್ಯಾನ ಹೇಳ್ಕೊಡಿ ಅಂತ ಕೇಳುವಾಗ, ಅವಾಗ ಇವತ್ತಿನ ದಿವಸ ನೀವು ಏನ್ ಮಾಡ್ತಿರೋ ಅದು ಮುಂದಿನ ದಿವಸಕ್ಕೆ ಅದು ಉಪಯೋಗ ಆಗತ್ತೆ, ಆ ಧರ್ಮ ಪಾಲನೆ ಮಾಡೋಕ್ಕೆ ನಿಮ್ಗೆ ಅವಕಾಶ ಕೊಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಸೊ ನೋಡಿ, ನಮ್ಮ ಗುರುಗಳು ಏನ್ ಮಾಡ್ತಿದ್ರೆ, ಅವ್ರ ಜೀವಿತ ಪ್ರಣಾಳಿಕದಲ್ಲಿ ಜೀವಿತ ಧ್ಯೇಯ ಒಂದು ಇಟ್ಕೊಂಡಿದ್ದಾರೆ. ಏನಂತದ್ದು, ನಾನು ಇಡೀ ಪ್ರಪಂಚಕ್ಕೆ ತಿರುಗಾಡಿ ಪ್ರಪಂಚಕ್ಕೆಲ್ಲ ಧ್ಯಾನ ಹೇಳ್ಕೊಡ್ಬೇಕಂತ ಅನ್ಕೊಂಡು 40 ವರ್ಷ ಕಾಲ ಅವರು ಓಡಾಡಿ ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಅದು ಅವ್ರ ಜೀವಿತ ಪ್ರಣಾಳಿಕೆ. ಆ ಜೀವಿತ ಪ್ರಣಾಳಿಕೆನ ಏನ್ ಮಾಡಿದ್ರು ಅವರು, ಪ್ರತಿ ದಿವಸ ಪಾಲನೆ ಮಾಡಿದ್ದಾರೆ, ಪ್ರತಿ ದಿವಸನು ಪಾಲನೆ ಮಾಡ್ತಾ ಹೋಗಿದ್ದಾರೆ. ಆ ತರದಲ್ಲಿ ಅವರು ಉದ್ಯೋಗ ವಿರಮಣ ಮಾಡಕ್ ಮುಂಚೆ ಅವ್ರ ಉದ್ಯೋಗ ವಿರಮಣ ಮಾಡಕ್ ಮುಂಚೆ ಉದ್ಯೋಗ ವಿರಮಣಕ್ಕೋಸ್ಕರ ಏನ್ ಮಾಡಿದ್ರು, ತುಂಬಾ ಕಾಯ್ದಾರ ಅವ್ರು, ತುಂಬಾ ಕಾಯ್ತಾ ಇದ್ರು. ಏನಂತಂದ್ರೆ, ಯಾವಾಗ ನಾನು ಉದ್ಯೋಗ ವಿರಮಣ ಮಾಡ್ತೀನಿ, ಯಾವಾಗ ನನ್ನ ಜೀವಿತ ಪ್ರಣಾಳಿಕೆ ನನಗೆ ಅರ್ಥ ಆಗಿದೆ ಅಂದ್ರೆ, ಅವ್ರ ಜೀವಿತ ಪ್ರಣಾಳಿಕೆ ಅವ್ರಿಗೆ ಅರಿವು ಬಂದಿದೆ. ಏನಂತ, ನನ್ನ ಜೀವಿತ ಉದ್ದೇಶ ಇದು, ಜೀವಿತ ಪ್ರಣಾಳಿಕೆ ಇದು, ಇದು ನಾನು ಮಾಡಬೇಕು ಅಂತ ಅನ್ಕೊಂಡು ಅವ್ರ ಉದ್ಯೋಗ ವಿರಮಣಕ್ಕೋಸ್ಕರ ಕಾಯ್ತಾ ಇದ್ರು. ಯಾವಾಗ ಉದ್ಯೋಗ ವಿರಮಣ ಮಾಡ್ತಾರೋ ಆವಾಗಿಂದ ಶುರು ಮಾಡ್ತಾರೆ ಅಷ್ಟೇ, ಶುರು ಮಾಡಿ ಅವ್ರ ಜೀವಿತ ಪ್ರಣಾಳಿಕೆಯನ್ನು ನಿರ್ವರ್ತಿಸ್ಕೊಂಡಿದ್ದಾರೆ. 40 ವರ್ಷ ಕಾಲ ನಿರಂತರ ಧ್ಯಾನ ಹೇಳ್ಕೊಡೋದು, ಧ್ಯಾನ ಮಾರ್ಗದಲ್ಲಿದ್ದು ಆ ಧ್ಯಾನನ ಎಲ್ಲರಿಗೂ ತಿಳಿಸ್ಕೊಟ್ಟಿದ ಮೇಲೆ ನಾವೆಲ್ಲರೂ ಇಲ್ಲಿ ಬಂದು ಕೂತ್ಕೊಂಡು ಈಗ ಈ ಸತ್ಸಂಗ ಮಾಡ್ತಾ ಇದ್ದಾರೆ. ಅಂದ್ರೆ ಕಾರಣ, ಅವರು ಜೀವನ ಉದ್ದೇಶ ಏನಿತ್ತು, ಆ ಜೀವಿತ ಪ್ರಣಾಳಿಕನು ಅವರು ನಿರ್ವರ್ತಿಸಿದ್ದಾರೆ, ಅವ್ರ ಧರ್ಮ ಅವರು ನಿರ್ವರ್ತಿಸಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಕೂತಿದ್ದೀವಿ, ಇಲ್ಲಾಂದ್ರೆ ಈ ಅವಕಾಶ ಇಲ್ಲ ನಮ್ಗೆಲ್ಲರಿಗೂ. ಅದೇ ತರ ಸ್ನೇಹಿತರೆ, ಗೌತಮ ಬುದ್ಧರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಗೌತಮ ಬುದ್ಧರಿಗೆ ಒಂದು ರಾಜಕುಮಾರ,
ದೊಡ್ಡ ದೊಡ್ಡ ಅಂದ್ರೆ ಹೇಳ್ಬೇಕಂದ್ರೆ ದೊಡ್ಡ ರಾಜ್ಯ ಇತ್ತು. ಅವರು ತಂದೆ ತಾಯಿ ಅವ್ರ ತಂದೆ ದೊಡ್ಡ ರಾಜು ಅವರು. ಮತ್ತೆ ಅಂತ ರಾಜು ರಾಜು ಅಂದ್ರೆ ಆ ರಾಜವಂಶದಲ್ಲಿ ಹುಟ್ಟಿ ಅವರು ಯಾಕೆ ಈ ಧ್ಯಾನದಲ್ಲಿ ಬರ್ತಾನೆ ಅಂದ್ರೆ ಈ ಧ್ಯಾನ ಮಾರ್ಗದಲ್ಲಿ ಆಧ್ಯಾತ್ಮ ಮಾರ್ಗಕ್ಕೆ ಯಾಕೆ ಬರ್ತಾನೆ ಅಂದ್ರೆ ಅವರು ಜೀವಿತ ಉದ್ದೇಶ ಆ ರಾಜವಂಶವನ್ನು ಆ ರಾಜ್ಯನೇ ಮುಂದುವರಿಸೋದು ಅಲ್ಲ. ಅವ್ರ ಜೀವನ ಉದ್ದೇಶ ಅದಲ್ಲ, ಅವ್ರ ಜೀವನ ಪ್ರಣಾಳಿಕೆ ಅದಲ್ಲ. ಅದಕ್ಕೋಸ್ಕರ ಅದನ್ನು ಗುರುತಿಸಿದ್ದಾರೆ. ಗುರುತಿಸಿ ಏನ್ ಮಾಡ್ತಾನೆ ಆ ಫ್ಯಾಮಿಲಿದಿಂದ ರಾಜ್ಯ ಆ ಪ್ಯಾಲೇಸ್ ಇಂದ ಅರಮನೆಯಿಂದ ಆಚೆ ಕಡೆ ಬಂದು ಈ ಸತ್ಯದ ಬಗ್ಗೆ ಶೋಧನೆ ಮಾಡಿ ಸತ್ಯ ಅನ್ನೋದು ಸತ್ಯ ಅಂದ್ರೆ ಏನು ಅನ್ನೋ ಕಂಡುಹಿಡಿದ ಮೇಲೆ ಅವರು ಇಡೀ ಪ್ರಪಂಚಕ್ಕೆ ಧ್ಯಾನ ಇಟ್ಕೊಳ್ಳುವಾಗ ಅದು ಅವರು ಜೀವನ ಧರ್ಮ ಆಗಿರ್ತದೆ, ಅವನ ಜೀವನ ಪ್ರಣಾಳಿಕೆ ಆಗಿರ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ಈ ಧರ್ಮ ಅನ್ನೋದು ಇರುತ್ತೆ. ಧರ್ಮ ಅನ್ನೋದು ಪ್ರತಿಯೊಬ್ಬರಿಗೆ ಇರುತ್ತೆ. ಆ ಧರ್ಮವನ್ನು ನಾವು ಗುರುತಿಸಿದ ಮೇಲೆ ಖಂಡಿತವಾಗಿ ಆ ಧರ್ಮ ನಾವು ಪಾಲಿಸಬೇಕಾಗತ್ತೆ. ಯಾವಾಗ ನಾವು ಧರ್ಮ ಗುರುತಿಸಿ ಆ ಧರ್ಮನ ಪಾಲಿಸ್ಬೇಕಂದ್ರೆ ಪಾಲಿಸಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನಂ. ನೋಡಿ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶಯನಂ ಅಂದ್ರೆ ತಿರ್ಗಾ ತಿರ್ಗಾ ನಾವು ಜನ್ಮಗಳು ತಗೊಂತಾನೆ ಇರಬೇಕಾಗತ್ತೆ. ಸೊ ಅಂದ್ರೆ ನೀವು ಎಷ್ಟುವರೆಗೂ ನೀವು ಆ ಧರ್ಮನ ಪಾಲಿಸ್ತಿರೋ, ಎಷ್ಟುವರೆಗೂ ನೀವು ಅಧರ್ಮ ಪಾಲಿಸ್ತಾನೆ ಇರ್ತಿರೋ, ಧರ್ಮನ ಪಾಲಿಸ್ತಾ ಇಲ್ಲ ಅಂದ್ರೆ ಅವಾಗ ಏನಾಗುತ್ತೆ ಗೊತ್ತಾ? ಪದೇ ಪದೇ ಮತ್ತೆ ನೀವು ಈ ಭೂಮಿ ಮೇಲೆ ತಿರ್ಗಾ ತಿರ್ಗಾ ಮತ್ತೆ ಬರಬೇಕಾಗತ್ತೆ. ತಿರ್ಗಾ ತಿರ್ಗಾ ಮಾತು ಗರ್ಭದಲ್ಲಿ ಪ್ರವೇಶ ಮಾಡಬೇಕಾಗತ್ತೆ, ಜನ್ಮ ಪಡೆಯಬೇಕಾಗತ್ತೆ. ಅಂದ್ರೆ ಅರ್ಥ ಏನಂದ್ರೆ, ಸೊ ನೀವು ಸರಿಯಾದ ಧರ್ಮದಲ್ಲಿ ಸರಿಯಾದ ಧರ್ಮ ಅರ್ಥ ಮಾಡಿಕೊಂಡು ಆ ಧರ್ಮ ನಿರ್ವರ್ತಿಸಿದ್ರೆ ಪದೇ ಪದೇ ನೀವು ಮತ್ತೆ ಭೂಮಿ ಮೇಲೆ ಬರಕ್ಕೂ ಅವಶ್ಯಕತೆ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಏನಾಗ್ತದೆ ಅಂದ್ರೆ, ಸೊ ಖಂಡಿತವಾಗಿ ಅವ್ರು ಹೇಳ್ತಾರೆ ಅಂದ್ರೆ ಕೃಷ್ಣನ ಅರ್ಜುನ್ಗೆ ಹೇಳ್ತಾನೆ. ಸೊ ನೀವು ಖಂಡಿತವಾಗಿ ಅಂದ್ರೆ ಕಡ್ಡಾಯವಾಗಿ ನಿಮ್ಮ ಧರ್ಮ ನೀವು ಕರೆಕ್ಟಾಗಿ ಪಾಲಿಸಪ್ಪ, ನೀವು ಮತ್ತೆ ತಿರ್ಗಾ ನೀವು ಹುಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಯಾರು? ಸೊ ಶ್ರೀಕೃಷ್ಣರು ಅರ್ಜುನ್ಗೆ ಹೇಳ್ತಾನೆ. ಅಂದ್ರೆ ಅದಕ್ಕೆ ಯೋಗಿ ಭವ ಅರ್ಜುನ ಅಂತ ಹೇಳ್ತಾನೆ. ಮೊಟ್ಟ ಮೊದಲಾಗಿ ಯೋಗಿಯಾಗಿ ನಿಮ್ಮ ಧರ್ಮ ನೀವು ಗುರುತಿಸಿ ನಿಮ್ಮ ಜೀವನ ಪ್ರಣಾಳಿಕೆಯನ್ನು ಎಲ್ಲ ಕೌರವಗಳನ್ನು ಸಾಧಿಸಬೇಕು, ಅದೇ ನಿಮ್ಮ ಧರ್ಮ, ನೀವು ಅದು ಪಾಲಿಸಬೇಕು. ಪಾಲಿಸ್ಬೇಕಾ ಇಲ್ಲ ಅಂತದ್ದು ಅದು ನೀವು ಅರ್ಥ ಮಾಡ್ಕೋಬೇಕು. ಆ ನಿಮ್ಮ ಜೀವನ ಪ್ರಣಾಳಿಕೆ ಅದು, ನಿಮ್ಮ ಜೀವನ ಧ್ಯೇಯ ಅದು. ಅದು ಮಾಡಕ್ ಮುಂಚೆ ಯೋಗಿಯಾಗಿ ಅಂದ್ರೆ ಧ್ಯಾನ ಮಾಡಿ ನಿಮ್ಗೆ ಅರ್ಥ ಆಗತ್ತೆ ಅದು ಮಾಡ್ಬೇಕಾ ಇಲ್ಲ, ಅದು ನಿಮ್ಮ ಧರ್ಮನ ಇಲ್ಲ ಅಂತ ಅರ್ಥ ಆಗತ್ತೆ. ನಿಮ್ ಧರ್ಮ ಅನ್ಸಿದ್ರೆ ಖಂಡಿತವಾಗಿ ಮಾಡಿ, ಇಲ್ಲ ಅಂದ್ರೆ ಮತ್ತೆ ನಿಮ್ಮ ಇನ್ನೊಂದು ಜನ್ಮ ತಗೊಂಡು ನೀವು ಬರ್ಬೇಕಾಗತ್ತೆ. ನಿಮ್ಮ ಜನ್ಮಗಳಿಗೂ ಎಂಡ್ ಇಲ್ಲ, ಅಂದ್ರೆ ನಿಮ್ಮ ಜನ್ಮಗಳು ಮತ್ತೆ ಮತ್ತೆ ತಗೋಬೇಕಾಗತ್ತೆ. ನಿಮ್ಮ ಜೀವನದಲ್ಲೂ ಎಷ್ಟೋ ತಗೋಬೇಕಾಗತ್ತೆ, ನಿಮಗೆ ಅಂತ ಇಲ್ಲ, ಎಂಡ್ ಆಗಲ್ಲ ಅಂತ. ಅದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಸ್ನೇಹಿತರೆ. ನಾವು ಸಹ ಅಷ್ಟೇ, ಪ್ರತಿಯೊಂದು ವ್ಯಕ್ತಿಗೆ ಇದು ಅನ್ವಯಿಸುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರನೇ ನೋಡಿ ಇಲ್ಲಿ ಆ ಭಿಕ್ಷಕರು ಆ ಟೆಂಪಲ್ ಮುಂದೆ ಕೂತ್ಕೊಂಡು ಏನ್ ಹೇಳ್ತಾ ಇದಾರೆ, ಸೊ ಧರ್ಮ ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಅದರಲ್ಲಿ ತುಂಬಾ ಸೂಕ್ಷ್ಮವಾದ ಈ ಧರ್ಮನ ಪದ ತುಂಬಾ ಸೂಕ್ಷ್ಮವಾದ, ಅದು ಅರ್ಥ ಮಾಡ್ಕೊಂಡ್ರೆ ನಾವು ಖಂಡಿತವಾಗಿ ನಾವು ಪಾಲನೆ ಮಾಡಕ್ಕೆ ಸಾಧ್ಯವಾದ ಸ್ನೇಹಿತರೆ. ಅದಕ್ಕೋಸ್ಕರ ಪಿರಮಿಡ್ ಮಾಸ್ಟರ್ಸ್ ಆಗಿ ನಾವು ಮತ್ತೆ ಒಬ್ರಿಗೆ ಇರುವಂತ ಒಂದೇ ಒಂದು ಧರ್ಮ, ಏಕೈಕ ಧರ್ಮ ಏನು ಗೊತ್ತಾ? ಧ್ಯಾನ ಏರ್ಕೊಡೋದು, ಧ್ಯಾನ ಮಾಡೋದು, ಧ್ಯಾನ ಮಾಡಿಸೋದು, ಧ್ಯಾನ ಮಾಡೋದು, ಇಷ್ಟೇ. ಅಹಿಂಸೆ ಬಗ್ಗೆ ಹೇಳೋದು, ಅಹಿಂಸೆ ನಾವು ಪಾಲನೆ ಮಾಡೋದು, ಇಷ್ಟು ಇಷ್ಟು ಮಾತ್ರ ಖಂಡಿತವಾಗಿ ನಮ್ಗೆ ಎಲ್ಲರಿಗೂ ಇರುವಂತ ಒಂದು ಧರ್ಮ ನಾವು ಗುರುತಿಸ್ಬೇಕಿದ್ದು ಖಂಡಿತವಾಗಿ. ಅದಕ್ಕೆ ಹೇಳ್ತಾ ಇರ್ತೀವಲ್ಲ, ಹಿಂಸಾ ಚೋಡೋ ಹಂಸಾ ಪಕಡೋ ಅಂತ ಹೇಳ್ತೀವಿ, ಇದು ನಮ್ಮ ಧರ್ಮ, ಅರ್ಥ ಮಾಡ್ಕೊಳ್ಳಿ. ಸೊ ಆ ಥರ ಮಾಡ್ತಾ ಹೋದ್ರೆ ಸ್ನೇಹಿತರೆ ಖಂಡಿತವಾಗಿ ನಾವು ಧರ್ಮನ ಕಾಪಾಡ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಧರ್ಮ ಇನ್ನೊಂದು ಏನು ಗೊತ್ತಾ? ಒಂದು ಅದ್ಭುತವಾದ ವಾಕ್ಯ ಇದೆ ಅದರಲ್ಲಿ ಭಗವದ್ಗೀತೆಯಲ್ಲಿ. ಏನು ಹೇಳ್ತದೆ ಆ ವಾಕ್ಯ ಅಂದ್ರೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತದೆ. ಅಂದ್ರೆ ಏನು, ಧರ್ಮ ನೀವು ರಕ್ಷಿಸಿದ್ರೆ ನಿಮ್ಮ ಧರ್ಮ ಏನು? ಧ್ಯಾನ ಹೇಳ್ಕೊಡೋದು ಇನ್ನೊಬ್ರಿಗೆ ಅಲ್ವಾ. ಸೊ ಈ ಧರ್ಮ ಇದೊಂದು ಅದ್ಭುತವಾದ ವಾಕ್ಯ ಸ್ನೇಹಿತರೆ. ನೀವು ಧರ್ಮ ಹೇಳ್ಕೊಡ್ತಾ ಇದ್ರೆ ಆ ಧರ್ಮ ನಿನ್ನ ರಕ್ಷಿಸ್ತದೆ ಅಂತ ಅರ್ಥ ಮಾಡ್ಕೊಂಡು ನಿಮ್ಮನ್ನು ಸುರಕ್ಷಿತವಾಗಿ ಇರ್ತದೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಅದಕ್ಕೋಸ್ಕರ ಅಂದ್ರೆ ಈ ಧರ್ಮನ ನಾವು ಗುರುತಿಸಿ ಆ ಧರ್ಮನ ಪಾಲನೆ ಮಾಡ್ತಾ ಇರುವಾಗ ತಿರ್ಗಾ ಆ ಧರ್ಮನೇ ನಿಮ್ಗೆ ಕಾಪಾಡ್ತದೆ, ನಿಮ್ಗೆ ಏನ್ ಬೇಕೋ ಅದು ಮಾಡ್ಕೊಡುತ್ತೆ ನಿಮ್ಮ ಜೀವನದಲ್ಲಿ ಅಲ್ವಾ. ಸೊ ಇದು ಅದ್ಭುತವಾದ ವಿಷಯ ಸ್ನೇಹಿತರೆ. ಯಾವಾಗ ಈ ಧರ್ಮ ನೀವು ರಕ್ಷಿಸಿಲ್ಲ, ಭಕ್ಷಣ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಿಮ್ಮನ್ನು ಅದು ಭಕ್ಷಣ ಮಾಡುತ್ತೆ. ಯಾವುದೋ ಒಂದು ದಿವಸ ಖಂಡಿತವಾಗಿ ನಿಮ್ಮನ್ನು ಕೊಲೆ ಮಾಡುತ್ತೆ, ನಿಮ್ಮನ್ನು ಆ ಭಕ್ಷಣ ಮಾಡೇ ಮಾಡ್ತದೆ. ಅದಕ್ಕೆ ನಾವು ಧರ್ಮನ ರಕ್ಷಿಸಿದ್ರೆ ಧರ್ಮ ತಿರ್ಗಾ ನಮ್ಮನ್ನು ರಕ್ಷಿಸ್ತದೆ, ಅದೇ ಇದು ಅದ್ಭುತವಾದ ವಾಕ್ಯ ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ನೋಡಿ ಈಗ, ಸೊ ನಾವು ಒಂದು ಉದಾಹರಣೆಗೆ, ಸೊ ಎಷ್ಟೋ ಅಂದ್ರೆ ಒಂದು ಬಿಸ್ಮಿಲ್ಲಾ ಖಾನ್ ಇದ್ದಾರೆ. ಬಿಸ್ಮಿಲ್ಲಾ ಖಾನ್ ಏನ್ ಗೊತ್ತಾ? ಬಿಸ್ಮಿಲ್ಲಾ ಖಾನು ನಿಮ್ಗೆ ಸಂಗೀತ ಹೇಳ್ಕೊಡ್ತಾರೆ, ಅಲ್ಲಿಗೆ ಹೋದ್ರೆ ನಿಮ್ಗೆ ಧ್ಯಾನ ಹೇಳ್ಕೊಡಲ್ಲ. ಅವ್ರ ಜೀವನ ಉದ್ದೇಶ ಅದು ಏನ್? ಅದಕ್ಕೆ ಪ್ರತಿಯೊಬ್ಬರು ಅವ್ರವ್ರ ಜೀವನ ಉದ್ದೇಶ ಗುರುತಿಸ್ಬೇಕು. ಏನಂತದು? ಈಗ ನೀವು ಬಿಸ್ಮಿಲ್ಲಾ ಖಾನ್ ಹತ್ರ ಹೋಗಿ ಕೂತ್ಕೊಂಡು ನಾನು ಧ್ಯಾನ ಹೇಳ್ಕೊಡ ಅಂದ್ರೆ ಅವ್ರು ಹೇಳ್ಕೊಡಲ್ಲ. ಅವ್ರ ಜೀವನ ಉದ್ದೇಶ ಅದಲ್ಲ. ನೀವು ಅವ್ರು ಹೋಗ್ತಾ ಇರೋದು ಏನು ಗೊತ್ತಾ? ಅಲ್ಲಿ ಹೋಗ್ತಾ ಇರೋದು ಮ್ಯೂಸಿಕ್ ಕಲಿಯಕ್ಕೆ, ಅಂದ್ರೆ ಸಂಗೀತ ಕಲಿಯಕ್ಕೆ. ಅವ್ರು ಸಂಗೀತನೇ ಹೇಳ್ಕೊಡ್ತಾರೆ ಅಷ್ಟೇ.
ಅಲ್ವಾ? ನೀವು ಗವಾಸ್ಕರ್ ಹತ್ರ ಹೋಗಿ ಕೂತ್ಕೊಂಡು ನಮ್ಗೆ ಧ್ಯಾನ ಹೇಳ್ಕೊಡು ಅಂದ್ರೆ ಅವ್ರು ಹೇಳ್ಕೊಡ್ತಾರ? ಅವ್ರ ಜೀವನ ಪ್ರಣಾಳಿಕೆ ಬೇರೆ, ಅವ್ರ ಧರ್ಮದಲ್ಲಿ ಇದ್ದಾರೆ, ಅವ್ರು ಕರೆಕ್ಟ್, ಅವ್ರ ಧರ್ಮದಲ್ಲಿ ಇದ್ದಾರೆ, ಅದು ಕರೆಕ್ಟ್ ಅದು. ಮತ್ತೆ ನೀವೊಂದು ಪಿರಮಿಡ್ ಮಾಸ್ಟರ್ ಆಗಿ ನಿಮ್ಮ ಧರ್ಮ ಏನು, ನಿಮ್ಗೆ ಯಾರ ಹತ್ರ ನಿಮ್ಮ ಹತ್ರ ಬಂದ್ರೆ ನೀವು ಧ್ಯಾನ ಹೇಳ್ಕೊಡೋದು, ಅದು ನಿಮ್ಮ ಧರ್ಮ ಆಗತ್ತೆ. ಸೊ ಈ ತರ ಪ್ರತಿಯೊಬ್ಬರು ಅವ್ರವ್ರ ಧರ್ಮದಲ್ಲಿ ಹೇಗಿರ್ತಾರೆ ಅಂದ್ರೆ ಅವ್ರ ಜೀವಿತ ಪ್ರಣಾಳಿಕೆಯನ್ನು ಗುರುತಿಸ್ತಾರೆ. ಅವ್ರ ಜೀವಿತ ಪ್ರಣಾಳಿಕೆ, ಜೀವನ ಉದ್ದೇಶ ಅವ್ರಿಗೆ ಗೊತ್ತಾಗಿರ್ತದೆ. ಅದಕ್ಕೋಸ್ಕರ ಅವ್ರು ಖಂಡಿತವಾಗಿ ಕಡ್ಡಾಯವಾಗಿ ಅದು ಪಾಲನೆ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ. ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಲ್ವಾ? ಸೊ ಅದೇ ತರ ಸ್ನೇಹಿತರೆ, ಸೊ ಈ ತರ ನಾವು ಅರ್ಥ ಮಾಡ್ಕೊತ ಹೋದ್ರೆ ಪ್ರತಿಯೊಬ್ಬ ಈಗ ನಮ್ಮ ನಾವು ಒಂದು ಪಿರಮಿಡ್ ಮಾಸ್ಟರ್ ಆಗಿ ಧ್ಯಾನಿಯಾಗಿ ಏನೇನು ನಮ್ಮ ಜೀವನ ಉದ್ದೇಶ ಇರ್ತದೆ, ಧ್ಯಾನ ಹೇಳ್ಕೊಡ್ಬೇಕು, ಧ್ಯಾನ ಪ್ರಚಾರ ಮಾಡಬೇಕು, ಈ ಪಿ ಎಂ ಸಿ ಬಗ್ಗೆ, ಮಾತಾ ಫೌಂಡೇಶನ್ ಬಗ್ಗೆ ಎಲ್ಲರಿಗೆ ಹೇಳ್ಕೊಡ್ಬೇಕಾಗತ್ತೆ, ಮಹಾತ ಟಿ ವಿ ಬಗ್ಗೆ ಎಲ್ಲರಿಗೆ ಹೇಳ್ಕೊಡ್ತಾ ಆ ಥರ ನಮ್ಮ ಧರ್ಮ ನಾವು ಪಾಲಿಸಬೇಕಾಗತ್ತೆ. ನೋಡಿ, ಗುರುಗಳು ಮೊದಲು ಮೊಟ್ಟ ಮೊದಲಾಗಿ ಏನು ಮಾಡಿದ್ರು, ಸಂಗೀತ ಕಲಿತಾ ಇದ್ರು ಹೇಳ್ಬೇಕು. ಅಂತ ಅಂದರೆ 40 ವರ್ಷ ಹಿಂದೆ ಮೊಟ್ಟ ಮೊದಲಾಗಿ ಅವಾಗ ಈ ಫ್ಲೂಟ್ ಸಂಗೀತವನ್ನು ಕಲಿತಾ ಇದ್ರು. ಅವರಿಗೆ ಪಿನಾಕಿನಿ ಪ್ರಸಾದ್ ಅಂತ ಒಂದು ಅದ್ಭುತವಾದ ಮಾಸ್ಟರ್ ಇದ್ರು, ಅವ್ರ ಹತ್ರ ಹೋಗಿ ಸಂಗೀತ ಕಲಿತಾ ಇದ್ರು ಅಷ್ಟೇ. ಆ ಸಂಗೀತ ಅಲ್ಲಿ ಸಿಗ್ತಾ ಇತ್ತು, ಯಾಕಂದ್ರೆ ಅವರು ಅಂದ್ರೆ ಆ ಪಿನಾಕಿನಿ ಪ್ರಸಾದ್ ಅಂತ ಅವರು ಧ್ಯಾನ ಹೇಳ್ಕೊಡಲ್ಲ, ಅವ್ರ ಹತ್ರ ಹೋಗಿ ಸಂಗೀತ ಮಾತ್ರ ಹೇಳ್ಕೊಡ್ತಾರೆ. ಸೊ ಅವ್ರ ಜೀವನ ಉದ್ದೇಶ ಆಗಿತ್ತು, ಅದಕ್ಕೋಸ್ಕರ ಗುರುಗಳಿಗೆ ಅದು ಸಿಕ್ತು. ಆದ್ರೆ ಗುರುಗಳು ಏನ್ ಮಾಡಿದ್ರು, ಈ ಸಂಗೀತವನ್ನೇ ಮುಂದುವರಿಸಿಲ್ಲ, ಯಾಕಂದ್ರೆ ಇವ್ರಿಗೆ ಜೀವನ ಪ್ರಣಾಳಿಕೆ ಬೇರೆ, ಜೀವನ ಉದ್ದೇಶ ಬೇರೆ. ಇದು ಕುರಿತು ಒಂದ್ಸರಿ ಇವ್ರ ಜೀವನ ಪ್ರಣಾಳಿಕೆ, ಜೀವನ ಉದ್ದೇಶ ಯಾವಾಗ ಗೊತ್ತಾಯಿತೋ ಅವಾಗ ಸಂಗೀತವನ್ನು ಅಂದ್ರೆ ಸ್ವಲ್ಪ ಮಟ್ಟದಲ್ಲಿ ಇಟ್ಕೊಂಡು ಧ್ಯಾನವನ್ನು ಹೆಚ್ಚು ಮಾಡ್ತಾ ಹೋದ್ರು. ಧ್ಯಾನ ಹೆಚ್ಚು ಮಾಡಿದ್ರು, ಧ್ಯಾನ ಪ್ರಚಾರ ಹೆಚ್ಚು ಮಾಡ್ತಾ ಹೋದ್ರು, ಅಂದ್ರೆ ಅವ್ರ ಸ್ವಧರ್ಮ ಅವ್ರ ಧರ್ಮ ಕರೆಕ್ಟ್ ಆಗಿ ಅವರು ನಿರ್ವಹಿಸಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಈ ಧರ್ಮೋ ರಕ್ಷಿತ ರಕ್ಷಿತ ಅನ್ನೋದು ತುಂಬಾ ಅದ್ಭುತವಾದ ವಿಷಯ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಂಡು ನಾವು ಖಂಡಿತವಾಗಿ ಪಾಲಿಸೋಣ. ಸೊ ಅದಕ್ಕೋಸ್ಕರ ಯಾರ್ಯಾರ ಕರ್ಮ ಅವ್ರ ರೀತಿಯಲ್ಲಿ ಇರ್ತದೆ, ಯಾರ್ಯಾರು ಯಾರ್ಯಾರು ಏನು ಮಾಡ್ಕೊಂತಾರೋ ಆ ಕರ್ಮ ಪ್ರಕಾರ ಅವ್ರಿಗೆ ಲಭ್ಯವಾಗ್ತಾ ಇರ್ತದೆ ಫಲಿತಗಳು ಸ್ನೇಹಿತರೆ. ಅದಕ್ಕೆ ಒಂದು ಪಾದ ಇದೆ. ಸೊ ಅಂದ್ರೆ ಅಂದ್ರೆ ಹೇಳ್ತಾ ಇರ್ತೀವಿ ನಾವು, ಯಾರ್ಯಾರು ಕರ್ಮ ಅವ್ರದ್ದು, ಸೊ ಯಾರ್ಯಾರು ಧರ್ಮ, ಯಾರು ಏನ್ ಧರ್ಮ ಮಾಡ್ತಾರೋ ಅದ್ರ ಪ್ರಕಾರ ಆ ಧರ್ಮ ಪ್ರಕಾರ ಅವ್ರಿಗೂ ಫಲಿತಗಳು ಬರ್ತಾ ಇರ್ತದೆ. ಇದು ಅರ್ಥ ಮಾಡ್ಕೊಡಿ ಸ್ನೇಹಿತರೆ. ಖಂಡಿತವಾಗಿ ಪ್ರತಿಯೊಬ್ಬರು ನಮ್ಮ ಆಸ್ ಎ ಪಿರಮಿಡ್ ಮಾಸ್ಟರ್ ಆಗಿ ನಾವು ಏನ್ ಮಾಡ್ತೀವಿ, ಸೊ ಪ್ರತಿಯೊಬ್ಬರಿಗೆ ಧ್ಯಾನ ಹೇಳ್ಕೊಡ್ತೀವಿ, ಸೊ ಧರ್ಮನ ರಕ್ಷಣೆ ಮಾಡ್ತೀವಿ. ನಮ್ಮ ಧರ್ಮ ಅದೇ, ಅರ್ಥ ಆಯ್ತಲ್ಲ, ನಮ್ಮ ಧರ್ಮ ಅದೇ ಅಂತ ಅರ್ಥ ಆದ್ಮೇಲೆ ಆ ಧರ್ಮನೇ ನಾವು ಪಾಲಿಸ್ತೀವಿ. ಆ ಧರ್ಮ ಪ್ರಕಾರ ಎಲ್ಲರಿಗೂ ಧ್ಯಾನ ತಿಳಿಸ್ಕೊಡೋದು, ಧ್ಯಾನ ಪ್ರಚಾರ ಮಾಡೋದು, ಅಹಿಂಸೆ ಬಗ್ಗೆ ಹೇಳೋದು. ಸೊ ಈ ತರ ಆ ಧರ್ಮವನ್ನು ರಕ್ಷಿಸ್ತೀವಿ ನಾವು ಎಲ್ಲರೂ ಅಲ್ವಾ? ಸೊ ಒಂದು ಪಿರಮಿಡ್ ಮಾಸ್ಟರ್ ಆಗಿ ನಾವು ಆ ಧರ್ಮವನ್ನು ರಕ್ಷಿಸ್ತೀವಿ. ಆ ರಕ್ಷಿಸುವಾಗ ಏನಾಗುತ್ತೆ, ಖಂಡಿತವಾಗಿ ಅದೇ ತಿರ್ಗಾ ನಮ್ಮನ್ನು ರಕ್ಷಿಸ್ತದೆ. ನಮ್ಗೆ ಏನು ಏನು ಬೇಕೋ ಈ ಜೀವನದಲ್ಲಿ ಅದೆಲ್ಲ ಮಾಡಿಕೊಡ್ತದೆ ಅಂತ ಅರ್ಥ ಮಾಡಿಕೊಂಡು ಸ್ನೇಹಿತರೆ, ಈ ಧರ್ಮ ಅನ್ನೋದು ಹೇಗೆ ಏನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಶ್ರೀ ಧರ್ಮ ಅನ್ನದೇ ಈ ಇಂಥ ಅದ್ಭುತವಾದ ವಿಷಯವನ್ನು ಇವತ್ತು ತಿಳ್ಕೊಂಡಕ್ಕೆ ನಮ್ಗೆ ಗುರುಗಳು ಕೊಟ್ಟಿರುವಂತಹ ಈ ಜ್ಞಾನ ಭಿಕ್ಷಕ್ಕೂ ನಾವೆಲ್ಲರೂ ಧನ್ಯವಾದ ತಿಳಿಸ್ತಾ ಇಂದಿನ ಈ ಜ್ಞಾನದ ಅಂಶ ನಾವು ಮುಕ್ತಾಯ ಮಾಡ್ತಾ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಸ್ನೇಹಿತರೆ, ಮುಂದಿನ ಅಂಶಕ್ಕೆ ಹೋಗಕ್ ಮುಂಚೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಒಂದು 5 ನಿಮಿಷ ಕಾಲ, ತದನಂತರ ನಾವು ಸಮಗ್ರ ಜೀವನ ಶೈಲಿ ಮತ್ತೆ ಮನೆ ಮದ್ದು ತಿಳ್ಕೊಳ್ಳೋಣ. ಮೇಡಮ್, ಮಧುರಾ ಮೇಡಮ್. ನಮಸ್ತೆ ಮಾಸ್ಟರ್ಸ್. ಇವತ್ತಿನ ಆಧ್ಯಾತ್ಮಿಕ ಜ್ಞಾನ, ಇವತ್ತಿನ ಆಧ್ಯಾತ್ಮಿಕ ಜ್ಞಾನದಲ್ಲಿ ನಾನು ಏನ್ ಮಾಡ್ಬೇಕು, ನಾನು ಏನ್ ಮಾಡಬಾರ್ದು, ಧರ್ಮ ಅಂದ್ರೆ ಏನು, ಹೇಗೆ ಪಾಲನೆ ಮಾಡ್ಬೇಕು ಅನ್ನೋದನ್ನ ರಂಗನಾಥ್ ಸರ್ ನಮ್ಗೆ ಇವತ್ತು ಅದ್ಭುತವಾಗಿ ತಿಳಿಸಿದ್ದಾರೆ. ಅಂದ್ರೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ, ಅಂದ್ರೆ ಧರ್ಮ ಅಂದ್ರೆ ತುಂಬಾ ದೊಡ್ಡದು, ಅದನ್ನ ವಿಸ್ತಾರವಾಗಿ ಹೇಳಲಿಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಆದ್ರೆ ನಮಗ್ ಗೊತ್ತಾಗೋಷ್ಟು ಅಂದ್ರೆ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ರಂಗನಾಥ್ ಸರ್ ಅಂದ್ರೆ ಯಾವ್ದು ಗೊತ್ತಿಲ್ಲ ಅಂತ ಇಲ್ಲ, ಯಾವ ಟಾಪಿಕ್ ಬೇಕಾದ್ರೂ ಅಷ್ಟು ಅದ್ಭುತವಾಗಿ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ. ಯಾವ ಮಾಸ್ಟರ್ಸ್ ಬಂದಿಲ್ಲ ಅಂದ್ರೂ ಯಾವ ವಿಷಯ ಇದೆ ಆ ವಿಷಯವನ್ನು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದೆ. ಅದೇ ಅಂದ್ರೆ ನಾವು ಧರ್ಮವನ್ನು ಹೇಗೆ ರಕ್ಷಣೆ ಮಾಡ್ತೇವೆ ಅದು ನಮ್ಗೆ ವಾಪಸ್ ಕೊಡುತ್ತದೆ. ಧರ್ಮೋ ರಕ್ಷಿತ ರಕ್ಷಿತ ಅಂತ ನಾವ್ ಏನ್ ಹೇಳ್ತೀವ ಆ ತರ ಇರುತ್ತೆ. ಅದಕ್ಕೆ ನಾವು ಇಷ್ಟಪಟ್ಟು ಮಾಡುವ ಕೆಲಸಗಳೆಲ್ಲ ಧರ್ಮ ಆಗಿರುತ್ತೆ. ಅಂದ್ರೆ ನಮ್ಗೆ ಆತ್ಮತೃಪ್ತಿ ಇರಬೇಕು ಮಾಡೋ ಕೆಲಸದಲ್ಲಿ ಅಂತ. ಅಂದ್ರೆ ಆತ್ಮಕ್ಕೆ ಅಷ್ಟು ತೃಪ್ತಿ ಇದ್ರೆ ಮಾತ್ರ ನಾವು ಧರ್ಮ ಮಾಡ್ತಾ ಇದ್ದೀವಿ ಅಂತ. ಇಲ್ಲ ಅಂದ್ರೆ ಯಾವುದೋ ಯಾರಿಗೋ ಒಬ್ಬರನ್ನ ಅಂದ್ರೆ ಯಾರೋ ಹೇಳಿದ್ದಾರೆ ಅಂತ ಮಾಡಿದ್ರೆ ಅದು ಧರ್ಮ ಆಗಲ್ಲ, ಅಧರ್ಮ ಆಗುತ್ತೆ. ನಮಗೆ ಇಷ್ಟ ಇರಬೇಕು, ಅದನ್ನ ಪಾಲನೆ ಮಾಡ್ತಾ ಹೋದ್ರೆ ಅದು ಧರ್ಮ ಆಗುತ್ತೆ ಅಂತ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಅಂದ್ರೆ ಧ್ಯಾನ, ಈ ಪತ್ರಿಜಿ ಅವ್ರದ್ದು ಏನಾಗಿತ್ತು ಅಂದ್ರೆ ಧ್ಯಾನ ಹೇಳ್ಕೊಡೋದೇ ಒಂದು ಅವ್ರದ್ದು ಧರ್ಮ ಆಗಿತ್ತು. ಅವ್ರನ್ನ ಅಷ್ಟು ಚೆನ್ನಾಗಿ ಪಾಲನೆ ಮಾಡ್ಕೊಬಂದು ನಾವೆಲ್ಲ ಈಗ ಪಿರಮಿಡ್ ಮಾಸ್ಟರ್ಸ್ ಆಗ್ತಾ ಇದೀವಿ. ನಾವು ಅಷ್ಟೇ ಇವಾಗ ಧ್ಯಾನವನ್ನ ಹೇಳ್ಕೊಡೋದು, ಧ್ಯಾನವನ್ನು ಪ್ರಚಾರ ಮಾಡೋದು, ಗೊತ್ತಿರೋ ಜ್ಞಾನವನ್ನು ಹಂಚ್ಕೊಳ್ಳೋದ್ ಮೂಲಕ ನಾವು ಅಂದ್ರೆ ಧರ್ಮವನ್ನು ಪಾಲನೆ ಮಾಡಿ ನಮ್ಮನ್ನ ಅದನ್ನ ರಕ್ಷಣೆ ಮಾಡ್ತಾ ಹೋಗುತ್ತೆ ಅಂತ
ರಂಗನಾಥ ಸ್ವಾಮಿ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ನಿಮಗೆ ತುಂಬಾ ಧನ್ಯವಾದಗಳು. ಇವಾಗ ಒಂದು 5 ನಿಮಿಷ ಅಥವಾ 10 ನಿಮಿಷ ಟೈಮ್ ಇರುತ್ತೆ. ಯಾರಾದರೂ ಅವ್ರ ಅನುಭವವನ್ನು ಹೇಳ್ಕೊಳ್ಳೋದು ಅಥವಾ ಪ್ರಶ್ನೋತ್ತರ ಇದ್ರೆ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಯಾರಾದ್ರೂ ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್. ಎಷ್ಟು ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಾಗರಾಜ್ ಗುರುಗಳಿಗೆ ಕೂಡ ನಮಸ್ಕಾರ. ನಿಜವಾಗೂ ಇವತ್ತು ಧರ್ಮದ ಬಗ್ಗೆ ಸವಿಸ್ತಾರವಾಗಿ ತಾವು ಹೇಳ್ಕೊಟ್ಟಿದ್ದೀರ. ಇಷ್ಟು ಧರ್ಮದಲ್ಲಿ ಗೂಢವಾದಂತ ಅರ್ಥ ಅಡಗಿದೆ ಅಂತ ಗೊತ್ತಿರ್ಲಿಲ್ಲ. ಒಟ್ಟ ನಮ್ಮ ಧರ್ಮ ಹಿಂದಿನಿಂದ ಪಾಲಿಸ್ಕೊಂಡು ಬಂದಿದಾರ, ನಾವು ಕೂಡ ಅದನ್ನ ರೀತಿ ನೀತಿಯಂತೆ ರೂಢಿಸ್ಕೊಂಡು ಹೋಗ್ಬೇಕನ್ನುವಂಥದ್ದು ಅಷ್ಟ ಗುರ್ತು. ಆದ್ರೆ ಇದರಲ್ಲಿ ಇಷ್ಟು ಅರ್ಥ ಇದೆ. ಪ್ರತಿಯೊಬ್ಬರು ತ್ಯಾಗಿಗಳು, ಧ್ಯಾನಿಗಳು, ಅದರ ಡೆಫಿನೇಷನ್ ಈ ರೀತಿ ಅಂತ ಹೇಳಿದಾರಲ್ಲ, ಬಹಳಷ್ಟು ಶ್ಲಾಘನೀಯ. ಏನಂದ್ರೆ ಧರ್ಮ ಹೇಳೋದು ಪಾಂಡವರು, ಕರ್ಮ ಮಾಡೋದು ಕೌರವರು ಅಂತ ತಾವು ಹೇಳಿದ್ರೆ ಅದು ನಿಜ. ಆದ್ರೆ ಈ ಧರ್ಮವನ್ನ ಹೇಳಿಕೊಡುವಂತ ಶ್ರೀಕೃಷ್ಣ ಪರಮಾತ್ಮ ಇತ್ತೀಚಿನ ಜಗತ್ತಿನಲ್ಲಿ ಧ್ಯಾನಿಗಳ ಮುಖಾಂತರ ಸಾಕಷ್ಟು ಜನ ಆಗ್ತಾ ಇದ್ದಾರೆ. ಅದನ್ನು ಕೇಳುವಂತಹ ಕೌರವರು ಬಹಳಷ್ಟು ಕಡಿಮೆ ಆಗಿದ್ದಾರೆ, ಆದ್ರೂ ಎಲ್ಲೋ ಇದ್ದಾರೆ. ಇತ್ತೀಚಿಗೆ ಈ ಧ್ಯಾನದ ತಿಳುವಳಿಕೆ ಮೂಡಿದಾಗ್ಲಿಂದ ಅವರು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ನಡೀತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನ್ ಹೇಳಿದ್ರೆ ಅಂದ್ರೆ, ತಾವು ಸೀತಾಮಾತೆ ದೈವತ್ವವಾಗಿದ್ಲು, ಅದ್ಭುತವಾಗಿದ್ಲು, ಆಕೆಯಲ್ಲಿ ದೈವಶಕ್ತಿ ಇತ್ತು ಅನ್ನುವಂತಹ ಮಾತನ್ನ ಹೇಳಿದ್ರಿ. ದ್ರೌಪದಿ, ದ್ರೌಪದಿಗೆ ಅರ್ಹತೆ ಇತ್ತು. ದ್ರೌಪದಿ ಸೀತಾಮಾತೆ ದ್ರೌಪದಿ ಅರ್ಹತೆ ಇತ್ತು, ಆಕೆ ಅಷ್ಟು ದೈವಿ ಶಕ್ತಿ ಆಗಿದ್ಲು, ಒಂದು ಭೂಮಾತೆ ಆಗಿದ್ಲು. ಆದ್ರೂ ಕೂಡ ಆಕೆಗೆ ಅಷ್ಟು ಕಷ್ಟ ಬರಬಾರ್ದಾಗಿತ್ತು ಅನ್ನ ಏನ್ ಕರ್ಮದ ಫಲನೋ ಗೊತ್ತಿಲ್ಲ. ಆದ್ರೆ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂದ್ರ, ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯಲ್ಲಿ ಕೂಡ ಆ ತರದ ಭಾವನೆಗಳು ಇವೆ, ಸಾಕಷ್ಟು ಇವೆ. ಆದ್ರೆ ಕೌರವರೇ ಜಾಸ್ತಿ ಆಗಿದ್ದಾರೆ. ಆಕೆ ತನ್ನ ಧರ್ಮವನ್ನ ಸ್ವತಃ ತಾನೇ ರಕ್ಷಣೆ ಮಾಡ್ಕೊಳ್ತಾ ಇದ್ದಾಳೆ. ಆದ್ರೆ ಹೀಗಿದ್ದಾಗ ಈ ಕೌರವರು ಅಡಗ್ಲಿಕ್ಕೆ ಸಾಧ್ಯ ಇಲ್ವಾ ಅಂತನ ಅಷ್ಟ ನಾನು ಕೇಳ್ತಾ ಇದ್ದೀನಿ. ಇದಕ್ಕೆ ಏನ್ ಮಾಡೋದು? ಈ ಕೌರವರನ್ನ ಕಡಿಮೆ ಮಾಡಬೇಕಾದ್ರೆ, ಅವರ ದುಷ್ಟ ಕೃತ್ಯ ಶಕ್ತಿಗಳನ್ನ ಅಡಗಿಸ್ಬೇಕಾದ್ರೆ ಏನ್ ಮಾಡೋದು? ಸೊ ನಿಮ್ಮ ಧರ್ಮ ನೀವು ಪಾಲನೆ ಮಾಡಿ, ಆದಂತಹ ನೀ ಸ್ವಧರ್ಮ, ನಿಮ್ಮ ಸ್ವಧರ್ಮ ಏನಿದೆಯೋ ಅದು ಪಾಲನೆ ಮಾಡಿ. ಮಹಿಳೆ 12 ಗಂಟೆಗೆ ರಾತ್ರಿ ಸ್ವತಂತ್ರವಾಗಿ ತಿರುಗಾಡ್ತಾಳು, ಅವಳು ಧೀರ ವೀರ ಮಹಿಳೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಹೆಣ್ಮಕ್ಳಿಗೆ ಏನಾಗಿದೆ ಅಂದ್ರೆ ಸ್ವತಂತ್ರವೇ ಇಲ್ಲ. ಒಟ್ಟಕ್ಕೆ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಭಯದ ವಾತಾವರಣದಿಂದಲೇ ಬರ್ಬೇಕಾಗಿದೆ. ಆದ್ರೆ ಇದಕ್ಕೆ ಏನು ಉಪಾಯ? ತನ್ನ ಉಪಾಯ ರಕ್ಷಣೆ ತಾನೇ ಮಾಡ್ಕೊಳ್ಬೇಕಾಗಿದೆ ಅವಳು. ಆದ್ರೂ ಕೂಡ ಸಮಾಜ ಮಹಿಳೆಗೆ ಒಂದು ಸ್ಥಾನಮಾನವನ್ನು ಸರಿಯಾದ ರೀತಿಯಿಂದ ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ನಿಮ್ಮ ಪ್ರಶ್ನೆ ಮುಗಿಸಿದ್ರೆ ನಾನು ಜವಾಬ್ ಕೊಡ್ತೀನಿ. ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಜವಾಬ್ ಕೊಡಕ್ಕೆ ಸಾಧ್ಯವಿಲ್ಲ ಅಲ್ವಾ? ಮುಗೀತು ಗುರು. ಪ್ರಶ್ನೆ ಮುಗಿತಾ? ಓಕೆ, ಇಲ್ಲಾಂದ್ರೆ ಆ ಪ್ರಶ್ನೆನೇ ಒಂದು ಸ್ಪೀಚ್ ಭಾಷಣ ಆಗ್ತಾ ಇದೆ. ಇದ್ರ ಬಗ್ಗೆ ಹೇಳೋ ಸಾಕಿದೆ, ಏನ್ ಸಾಕಷ್ಟು ಇದ್ರ ಬಗ್ಗೆ. ರೈಟ್. ಆದ್ರೆ ಇವತ್ತು ಧರ್ಮದ ಬಗ್ಗೆ ಬಂತ ಅನ್ನೋಂತ ಉದ್ದೇಶದಿಂದ ಕೇಳ್ಬೇಕಾಯ್ತು ಅಷ್ಟ. ಇದು ಏನಾಗುತ್ತಂದ್ರೆ ಒಂದು ಯುಗ ಧರ್ಮನೂ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಯುಗ ಧರ್ಮ ಅಂತ ಇನ್ನೊಂದಿದೆ. ನಾವು ಹೌದು, ಇಲ್ಲಿ ಇಲ್ಲಿ ಜೀವಿತ ಧರ್ಮ, ಇವತ್ತಿನ ಧರ್ಮ, ಇತ್ತೀಚಿನ ಧರ್ಮ ಅಂತ ಒಂದಿದೆ, ಅರ್ಥ ಆಯ್ತಾ? ಅದೇ ತರ ಒಂದು ಯುಗ ಧರ್ಮ ಇರುತ್ತೆ. ಯುಗ ಧರ್ಮ ಏನ್ ಗೊತ್ತಾ, ಆ ಯುಗದಲ್ಲಿ ಧರ್ಮ ಎಷ್ಟಿರ್ಬೇಕು, ಅಧರ್ಮ ಎಷ್ಟಿರ್ಬೇಕು ಅಷ್ಟೇ ಇರುತ್ತೆ. ಈಗ ಕಲಿಯುಗದಲ್ಲಿ ಇದ್ವಿ ನಾವು. ಕಲಿಯುಗದಲ್ಲಿ ಎಷ್ಟು ಹೆಚ್ಚಾಗಿ ಅಧರ್ಮ ಇರುತ್ತೆ, ಕಡಿಮೆ ಆಗಿ ಧರ್ಮ ಇರುತ್ತೆ ಇಲ್ಲಿ. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ಮಾಡಬೇಕಾಗಿರೋದು ಮಾಡಲ್ಲ, ಏನ್ ಮಾಡಬಾರ್ದು ಅದೆಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ, ಈಗ ನಾವು ಆ ಧರ್ಮದ ಕಡೆ ಸ್ವಲ್ಪ ಹೋಗ್ತಾ ಇದ್ವಿ ಅಂದ್ರೆ,
ನಾವು ಯಾವ ಕಡೆ ಹೋಗ್ತಾ ಇದೀವಿ ಅಂತಂದ್ರೆ, ಮುಂದಿನ ದಿವಸದಲ್ಲಿ ದ್ವಾಪರ ಯುಗಕ್ಕೆ ನಾವು ಸೇರ್ತಾ ಇದ್ದೀವಿ, ದ್ವಾಪರ ಯುಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಮತ್ತೆ ಧರ್ಮದ ಹೆಚ್ಚಾಗಿ ಪಾಲನೆ ಮಾಡ್ತದೆ. ಓಕೆ, ಅದಕ್ಕೋಸ್ಕರನೇ ಈ ಎಲ್ಲ ಬದಲಾವಣೆಗಳು ಆಗ್ತಾ ಇರೋದು. ಈ ಬದಲಾವಣೆ ಜಗತ್ತ ನಿಯಮ ಅಂತ ಹೇಳ್ತೀವಲ್ಲ, ಈ ಬದಲಾವಣೆ ಅನ್ನೋದು ಆಗ್ತಾ ಇದೆ ಅಂದ್ರೆ ಅರ್ಥ ಏನು ಗೊತ್ತಾ? ಅದು ಮುಂದಿನ ದಿವಸದಲ್ಲಿ ಅದು ಬಂದೇ ಬರುತ್ತೆ, ಅದು ಎಲ್ಲಿ ಹೋಗಲ್ಲ. ನೀವು ನಿಮ್ಮ ಸ್ವಂತ ಧರ್ಮ ಏನಿದೆಯೋ ಆ ಸ್ವಧರ್ಮ ಪಾಲನೆ ಮಾಡಿ ಅಷ್ಟೇ. ಹೆಚ್ಚಾಗಿ ನಾವು ಆಚೆ ಕಡೆ ಏನಾಗ್ತಾ ಇದೆ, ಏನು ಆಗಿಲ್ಲ, ಏನು ಆಗ್ತಾ ಇದೆ ಅಂತ ಅನ್ನೋದು ತಿಳ್ಕೊಳ್ಳೋದು ನಿಮ್ಮ ಧರ್ಮ ಅಲ್ಲ, ಅದು ಪ್ರಕೃತಿ ಧರ್ಮ, ಅದು ನೋಡ್ಕೊಂತದೆ. ನಿಮ್ಮ ನಿಮ್ಮ ಧರ್ಮ ಅಲ್ಲ, ನಿಮ್ಮ ಸ್ವಧರ್ಮ ಪಾಲನೆ ಮಾಡೋದು ನಿಮ್ಮ, ಅದು ಸ್ವಂತ ಧರ್ಮ ಆಗ್ತದೆ. ಸ್ವಧರ್ಮ ನೀವು ಪಾಲನೆ ಮಾಡಲೇಬೇಕು. ನೀವೀಗ ಧ್ಯಾನ ಮಾಡ್ತಾ ಇದ್ದೀರಾ, ಧ್ಯಾನ ಮಾಡ್ತಾ ಇರಿ, ಅದು ನಿಮ್ಮ ಧರ್ಮ. ಓಕೆ, ಧ್ಯಾನ ಗೊತ್ತಿದೆಯಾ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಧರ್ಮ ಆಗುತ್ತೆ. ನೋಡಿ, ಈಗ ಒಂದು ಮರ ಇದೆ, ನಾವು ಒಂದು ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಒಂದು ಮರ ಇದೆ, ಮರ ಅದು ಎಲ್ಲ ಸುತ್ತಮುತ್ತ ಮಾಡೋಂತ ಎಲ್ಲ ನೋಡಿ, ಇವ್ರು ಏನಪ್ಪಾ ಹಿಂಗೆ ಎಲ್ಲ ಮಾಡ್ತಾರೆ, ಎಲ್ಲ ಅದರ ಮನೆ ಎಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಜನ ಅಂತ ಹೇಳ್ಬಿಟ್ಟು, ಅದು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಏನಾಗ್ತದೆ? ಇಲ್ಲಿ ಇಡೀ ಮಾನವ ಕುಲನೇ ಸತ್ತೋಗ್ತದೆ, ಎಲ್ಲ ಪಕ್ಷಿಗಳು ಜಂತುಗಳು ಎಲ್ಲ ಸತ್ತೋಗ್ತದೆ. ಅದು ಮಾಡಬಾರ್ದು ಬಿಡಿ, ಅದು ಎಲ್ಲದ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಈ ಪ್ರಕೃತಿ ನೋಡ್ಕೊಂತದೆ ಅದೆಲ್ಲ, ಅದು ಪ್ರಕೃತಿ ದೊಡ್ಡದು. ನಮಗಿಂತ ನಾವು ಸೂಕ್ಷ್ಮ ಅಂದ್ರೆ ನಾವಿರೋದು ಸ್ವಲ್ಪ ಮಟ್ಟಕ್ಕೆ ಅಷ್ಟೇ. ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ನಾವು ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ಏನ್ ಮಾಡ್ಬೋದು ಅದು ಖಂಡಿತವಾಗಿ ಕಡ್ಡಾಯವಾಗಿ ಮಾಡಬೇಕು. ಅದಕ್ಕೆ ಧರ್ಮವು ರಕ್ಷಿತ ರಕ್ಷಿತ ಅಂದಿರೋದು, ನಿಮ್ಮ ಧರ್ಮ ನೀವು ಸರಿಯಾಗಿ ಪಾಲನೆ ಮಾಡಪ್ಪ, ನಿಮ್ಗೆ ಆ ಧರ್ಮ ನಿಮ್ಮನ್ನು ರಕ್ಷಿಸ್ತದೆ ಅಂತ ಹೇಳ್ತಾರೆ. ಅದು ಬಿಟ್ಟು ಇಡೀ ಪ್ರಕೃತಿನೇ ಪ್ರಕೃತಿ ಧರ್ಮ ನೀವು ಪಾಲನೆ ಮಾಡುತ್ತೆ ಯಾರ್ಯಾರು, ಹೌದು. ಅದೇನಾಗುತ್ತೆ, ಅದು ದೊಡ್ಡ ಪ್ರಮಾಣ. ಇದು ಸಣ್ಣ ಪರಿಮಾಣ. ಈ ಸಣ್ಣ ಪ್ರಮಾಣ ಏನಿದೆ ನಾವು ಪಾಲನೆ ಮಾಡೋಣ, ದೊಡ್ಡ ಪ್ರಮಾಣ ಏನಿದೆ ಪ್ರಕೃತಿ ಬಿಟ್ಬಿಡಿ, ಪ್ರಕೃತಿ ನೋಡ್ಕೋತದೆ ಯಾರನ್ನು ಏನ್ ಮಾಡ್ಬೇಕು. ನೋಡಿ, ಈಗ ವಯನಾಡಲ್ಲಿ ಆಗ್ತಾ ಇದೆ. ವಯನಾಡಲ್ಲಿ ಏನಾಗ್ತಾ ಇದೆ, ನಾನು ನಿನ್ನೆ ಒಂದು ಒಂದು ಕಲಿಸಿದ್ದೀನಿ, ಒಂದು ಪೋಸ್ಟ್ ಯಾವ್ದ್ರಲ್ಲಿ ನಮ್ಮ ಎಲ್ಲ ಗ್ರೂಪ್ ಕಲಿಸಿದ್ದೀನಿ. ಅಲ್ಲಿ ಏನಾಗಿದೆ, ಈ ಎಲಿಫೆಂಟ್ ಗರ್ಭವತಿ ಇರುವಾಗ ಅದಕ್ಕೂ ಆಹಾರದಲ್ಲಿ ಬಾಂಬ್ ಇಟ್ಟು ಆ ಆಹಾರ ಕೊಡ್ತಾರೆ. ಒಳಗಡೆ ಗರ್ಭವತಿ ಇರುವಾಗ ಹೌದು. ಅದೆಲ್ಲ ಬಸ್ಟ್ ಆಗಿ, ಓಕೆ, ಅದೆಲ್ಲ ಅದು ಸಾವು ಅನುಭವಿಸ್ತದೆ. ಆ ಒಳಗಡೆ ಇರುವಂತ ಎಲಿಫೆಂಟ್ ಸತ್ತೋದ ಮೇಲೆ ಅದು ನೋಡಕ್ಕಾಗಿಲ್ಲ, ಹೋಗಿ ನೀರಲ್ಲಿ ಜಂಪ್ ಆಗಿ ನೀರಲ್ಲಿ ಸಾಯ್ತದೆ. ಯಾವುದು? ಎಲಿಫೆಂಟ್. ಈಗೇನಾಗಿದೆ, ಅಲ್ಲಿ ಅಧರ್ಮ ಆಯ್ತು ಅಲ್ವಾ? ಆ ಅಧರ್ಮ ಏನಾಗಿದೆಯೋ ಆ ಅಧರ್ಮನ ಅವ್ರು ಪಾಲನೆ ಮಾಡಿದ್ದಾರೆ ಆ ಜನ. ಇವತ್ತು ಗೊತ್ತಾ, ಮಲ್ಲಾಪುರಂ ಅಂತ ಒಂದು ಒಂದು ಸಣ್ಣ ಗ್ರಾಮ, ಮಲ್ಲಾಪುರಂ ಪೂರ್ತಿ ಕೊಟ್ಟೋಗುದು, ಪೂರ್ತಿ ಕೊಟ್ಟೋಗಿದೆ, ಎಲ್ಲ ಜನ ಕೊಟ್ಟೋಗಿದೆ, ಒಬ್ಬರು ಇಲ್ಲ. ಮಲ್ಲಾಪುರಂ ಅಂತ ಆ ಗ್ರಾಮದಲ್ಲಿ ಆಗಿರುವಂತ ಈ ಘಟನೆ ಈಗ ಇತ್ತೀಚಿನ ಒಂದು ವಾರ ಕೆಳಗಡೆ ಎಲ್ಲ ಆಗ್ತಾ ಇರುವಂತ ಪರಿಣಾಮ ಏನಂದ್ರೆ, ಅಲ್ಲಿ ಅಂದ್ರೆ ಭಾರಿಯಾಗಿ ಈ ಮಳೆ ಬಂತಲ್ಲ, ಅಲ್ಲಿಂದ ಎಲ್ಲ ಆ ಊರು ಊರೇ ಆ ಇಡೀ ವಿಲೇಜೇ ಕೊಟ್ಟೋಗಿದೆ. ಅರ್ಥ ಆಯ್ತಾ? ಇದು ಅಧರ್ಮ ಅನ್ನೋದು. ಅದಕ್ಕೆ ಧರ್ಮೋ ರಕ್ಷಿತ ರಕ್ಷಿಸಂತೆ ಯಾಕೆ ಹೇಳ್ತೀವಿ ಅಂದ್ರೆ, ಅವರು ಆ ಧರ್ಮನ ಪಾಲಿಸಿದ್ದಾರೆ, ಆ ಧರ್ಮ ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ನಾವು ಇದು ಗುರುತಿಸಿದ ಮೇಲೆ ನಾವು ಧರ್ಮ ಎಷ್ಟು ಸಾಧ್ಯವಾದ ನಿಮ್ಮ 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 ಪ್ರಮಾಣದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಷ್ಟು ಧರ್ಮ ಮಾಡಿ, ಮಿಕ್ಕಿದು ನೇಚರ್ ನಿಸರ್ಗಕ್ಕೆ ಬಿಟ್ಬಿಡಿ, ಅದು ನೋಡ್ಕೊತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಉಮಮ್ಮ, ಒಂದು ಅಂದ್ರೆ ಈಗ ಫ್ರೀಡಂ ಇಲ್ಲ ಅಂತ ಹೇಳ್ತಾ ಇದ್ದೀರ, ಲೇಡೀಸ್ ಫ್ರೀಡಂ ಇದೆ ಮೇಡಮ್, ಅದೇ ಆದ್ರೆ ಬಳಸ್ಕೊಳ್ಳೋದು ರೀತಿ ಸರಿ ಆಗ್ತಾ ಇಲ್ಲ. 12 ಗಂಟೆ ರಾತ್ರಿಗೆ ಬೇಕಾದ್ರೂ ಹೋಗ್ಬೋದು, ಆದ್ರೆ ಅವ್ರು ಧರ್ಮ ಪಾಲನೆ ಮಾಡ್ತಾ ಇರೋದು ಸರಿ ಇಲ್ಲ. ಅಂದ್ರೆ ಸರಿ, ಅವ್ರಿಗೆ ಕರೆಕ್ಟ್ ಆಗಿ ಧರ್ಮ ಅಂದ್ರೆ ಈಗ ನಾವು ಒಂದ್ ಡ್ರೆಸ್ ಆಗ್ಲಿ ಅಥವಾ ಹೋಗೋ ದಾರಿ ಆಗ್ಲಿ ಅದನ್ನ ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೋಬೇಕು ಅಂತ. ಆತರ ಹೋದ್ರೆ ಎಲ್ರೂ ಸ್ವತಂತ್ರವಾಗಿ ಓಡಾಡ್ಬೋದು ಈ ಜಗತ್ತಲ್ಲಿ ಅಂತ ನಂದೊಂದು ಅನ್ಸಿಕೆ. ಮಾಡ್ಕೊಳ್ತಾರೆ ಇಲ್ಲಂತಿಲ್ಲ, ಆದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗ್ತಾ ಇಲ್ಲ. ನಾವು ಮಾಡ್ಕೊಳ್ತಾ ಇಲ್ಲ ಅಂತ. ಈಗ ಥ್ಯಾಂಕ್ ಯು ಅಮ್ಮ, ಅದಕ್ಕೆ ಥ್ಯಾಂಕ್ ಯು. ಅದಕ್ಕೆ ಧರ್ಮ ಎಷ್ಟು ಎಷ್ಟು ಬೇಕು ಅಷ್ಟು ನೀವು ಪಾಲನೆ ಮಾಡಿ. ಮಿಕ್ಕಿದ್ರು ಪ್ರತಿಯೊಬ್ಬರು ಆ ಥರ ಪಾಲನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಮಿಕ್ಕಿದ್ದು ನನ್ನ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡ್ತೀವಿ, ಮಿಕ್ಕಿದ್ರು ನಾವು ನಿಸರ್ಗಕ್ಕೆ ಬಿಡ್ತೀವಿ, ಅದು ನೋಡ್ಕೋತದೆ. ಅದು ಖಂಡಿತ ಎಲ್ಲಾನು ಸರಿಪಡಿಸ್ತದೆ. ಈಗ ಸರಿಪಡಿಸಿದಲ್ಲ, ವಯನಾಡಲ್ಲಿ ಒಂದು ಅದ್ಭುತ ಅಂದ್ರೆ ಭಾರಿ ಮಳೆ ಬಂತು, ಎಲ್ಲ ಆ ಧರ್ಮವನ್ನು ಸರಿಪಡಿಸಿದೆ ಅಷ್ಟೇ. ನೇಚರ್ ನೋಡ್ತದೆ. ರೈಟ್. ನಾಗರಾಜ್ ಗುರುಗಳಲ್ಲಿ ಒಂದು ಕೋರಿಕೆ ಏನಂದ್ರೆ, ಈಗ ನಾವು ಧ್ಯಾನಕ್ಕೆ ಕೂತ್ಕೊಂಡಿರ್ತೀವಿ, ಓಂಕಾರವನ್ನ ಮಾಡ್ತಾ ಇರ್ತೀವಿ, ಜೋರಾದಂತ ಉಸಿರು ತಗೊಂಡು ಉಸಿರು ಬಿಡೋ ಅಂತ ಮಾಡ್ತೀವಿ. ಅಲ್ಲಿ ಕೆಲವ್ರು ಹೇಳ್ತಾರೆ ಓಂ ಅಂತ ಹೇಳ್ಬೇಕಂತಾರೆ, ಕೆಲವರು ಬರೀ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದು ಸರಿಯಾದಂಥದ್ದು? ಯಾವುದು ಯಾವುದು ಸರಿ ಅಂತಂದ್ರೆ, ನಾನು ಮುಂಚೆ ಹೇಳಿದ್ದೀನಿ, ಓಂ ಅನ್ನೋದು ಮೂರು ಶಬ್ದ. ಹೌದು. ಓ ಅಂತ ಮೂರು ಶಬ್ದಗಳಿದೆ ಅದರಲ್ಲಿ. ಆ ತರ ಮಾಡ್ತಾ ಹೋದ್ರೆ ಸರಿ,
ಮೆಕ್ಕಿದು ಇದು ಮಾಡಿದ್ರು ಸ್ವಲ್ಪ ನಿಮ್ ಒಳಗಡೆ ಪ್ರಕಂಪನ ಆಗತ್ತೆ, ಆ ವೈಬ್ರೇಷನ್ಸ್ ಇಂದ ಸ್ವಲ್ಪ ಒಳ್ಳೇದಾಗತ್ತೆ, ಏನ್ ತೊಂದರೆ ಇಲ್ಲ. ಯಾವುದು ಅಂದ್ರೆ ಸಲ ಪೂರ್ತಿ ಸರಿಯಾದಂತೆ ಯಾವ್ದಿಲ್ಲ. ಹೇಳೋದು ಬರೀ ಅ ಅಂತ ಹೇಳೋದು, ಅ ಅನ್ನುವಂತ ಒಂದು ಅಕ್ಷರದಲ್ಲಿ ಅ ಉ ಮ ಮೂರು ಕೂಡಿರ್ತವೆ, ಅದಕ್ಕ ಅ ಅನ್ನೋದು ಒಂದೇ ಶಬ್ದ ಹೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ, ಮೂರು ಮೂರು ಶಬ್ದಗಳು ಹೇಳಿದ್ರೆ ಒಳ್ಳೇದು, ಅದು ಪೂರ್ಣವಾಗತ್ತೆ. ಅದಕ್ಕೆ ಅಂದ್ರೆ ಯಾಕೆ ಬಂತಂದ್ರೆ, ನಾನು ದಿನಾ ಈಗ ಸಾಯಂಕಾಲ ಲಲಿತ ಸಹಸ್ರನಾಮ ಹೇಳ್ಕೊಡ್ತಾ ಇದ್ದಾರೆ, ಅಲ್ಲೇ ಬೆಂಗಳೂರಿನವ್ರು ಹೇಳ್ಕೊಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬರೀ ಅ ಅನ್ನಂತದ್ ಉಚ್ಚಾರ ಮಾಡ್ರಿ, ಅ ಉಚ್ಚಾರ ಮಾಡಿದ್ರೆ ಅದರಲ್ಲಿ ಮೂರು ಅಕ್ಷರಗಳು ಬಂದ್ಬಿಡ್ತಾವ ಅಂತ ಹೇಳಿದ್ರು. ಅದಕ್ಕೆ ಕೇಳಿದೆ, ಮತ್ತೇನಿಲ್ಲ. ಧನ್ಯವಾದ ಗುರುಗಳೇ, ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೆಕ್ಸ್ಟ್ ಹುಲಿಯಪ್ಪ ಸರ್, ಹುಲಿಯಪ್ಪ, ಹುಲಿಯಪ್ಪ ಸರ್. ಸರ್ ನಮಸ್ತೆ ಮಾಸ್ಟರ್. ನಮಸ್ತೆ. ನಮಸ್ತೆ ಅಮ್ಮ. ಇವತ್ತು ತುಂಬಾ ಚೆನ್ನಾಗಿ ತಾವು ಹೇಳಿದ್ರಿ ಧರ್ಮ ಮತ್ತು ನಮ್ಮ ಜೀವನದ ಉದ್ದೇಶದ ಬಗ್ಗೆ. ನಮ್ಮ ಜೀವನದ ಉದ್ದೇಶ ಏನು ಅಂತ ಹೇಗೆ ತಿಳ್ಕೊಳ್ಳೋದು? ಸೊ ನಮ್ಮ ಜೀವನ ಉದ್ದೇಶ ಹೇಗೆ ಅಂತ ತಿಳ್ಕೊಡೋದಂದ್ರೆ, ನೀವು ಈಗ ನೀವು ಮಾಡ್ತಾ ಇರೋಂಥ ವ್ಯವಹಾರಗಳಲ್ಲಿ, ಓಕೆ, ನಿಮ್ಮ ಮುಂದೆ ಏನು ಈಗ ನಿಮ್ಮ ಕೈಯಲ್ಲಿ ಏನಿದೆಯೋ ಅದೇ ನಿಮ್ಮ ಜೀವನ ಉದ್ದೇಶ ಈಗಾಗತ್ತೆ. ಇದು ಮಾಡ್ತಾ ಇದ್ರೆ ಇನ್ನೊಂದಕ್ಕೂ ದಾರಿ ಕೊಡತ್ತೆ, ಅರ್ಥ ಆಯ್ತಾ? ನಾವು ಇದು ಕಂಡಿಡಕ್ಕೆ ಧ್ಯಾನ ಮಾಡ್ತಾ ಇದ್ರೆ ನಿಮಗೂ ಒಂದು ಮೆಸೇಜ್ ಮುಖಾಂತರ ಬರುತ್ತೆ, ನೀವು ಏನು ಮಾಡಬಾರ್ದು ಏನು ಮಾಡಬೇಕಂತ, ಅದು ಬೇರೆ ವಿಷಯ. ಈಗ ನಾರ್ಮಲ್ ಜನಕ್ಕೆ, ನಾರ್ಮಲ್ ಜನ ಇರ್ತಾರಲ್ಲ, ಅವ್ರಿಗೆ ಆ ಥರ ಗೊತ್ತಾಗಲ್ಲ ಅವ್ರಿಗೆ, ಯಾಕಂದ್ರೆ ಧ್ಯಾನ ಅವ್ರು ಮಾಡಲ್ಲ. ಸೊ ಅವರು ಸಾಮಾನ್ಯ ಜೀವನದಲ್ಲಿ ಇರ್ತಾರೆ. ಅವ್ರೇನು ಮಾಡ್ಬೇಕಂದ್ರೆ, ಈಗ ಅವ್ರ ಕೈಯಲ್ಲಿ ಏನಿದೆಯೋ ಅವ್ರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡೋದೇ ಅವ್ರ ಜೀವಿತ ಉದ್ದೇಶ ಆಗತ್ತೆ, ಅದು ಮಾಡ್ತಾ ಇರಬೇಕು. ಓಕೆ, ಅದು ಧರ್ಮಯುತವಾಗಿ ಮಾಡಬೇಕಾಗತ್ತೆ, ಧರ್ಮಯುತವಾಗಿ ಅವ್ರ ಕರ್ಮನ ಮಾಡ್ತಾ ಇರಬೇಕು, ಅದೇ ಅವರು ಜೀವನ ಉದ್ದೇಶ ಸದ್ಯಕ್ಕೆ. ಮತ್ತೆ ಮುಂದಿನ ದಿವಸದಲ್ಲಿ ಅವ್ರು ಮಾಡ್ತಾ ಮಾಡ್ತಾ ಇರುವಾಗ ಇನ್ನೊಂದು ಸ್ವಲ್ಪ ಅವರು ಜೀವನದಲ್ಲಿ ಇನ್ನು ಸ್ವಲ್ಪ ವಿಷಯಗಳು ಬರಬಹುದು ಅವ್ರ ಹತ್ರ, ಅವಾಗ ಆದ್ರೂ ಮತ್ತೆ ಆಯ್ಕೆ ಮಾಡ್ಕೋಬೇಕಾ ಇಲ್ಲ ಅಂತ ಅವರು ಅವರು ಅವ್ರಿಗಿರುವಂತ ಬುದ್ಧಿ ಆ ಜ್ಞಾನವನ್ನು ಉಪಯೋಗಿಸ್ಕೊಂಡು ಅದು ಆಯ್ಕೆ ಮಾಡ್ಕೋಬೇಕಾ ಬಿಡ್ಬೇಕಂತ ಅವ್ರು ಯೋಚನೆ ಮಾಡ್ಕೋಬೇಕು. ಸೊ ಆ ಥರ ಅದು ಜೀವನ ಉದ್ದೇಶ ಅನ್ನೋದು ಒಂದೇ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ಉದಾಹರಣೆಗೆ ಒಂದು ಸೈಂಟಿಸ್ಟ್ ಇರ್ತಾನೆ, ಅವನ ಜೀವನ ಉದ್ದೇಶ ಗೊತ್ತಾಗಿದೆ. ಒಂದು ಒಂದು ಮ್ಯೂಸಿಷಿಯನ್ ಇರ್ತಾರೆ, ಅವನ ಜೀವನ ಉದ್ದೇಶ ಮ್ಯೂಸಿಕ್ ಅಂತ ಗೊತ್ತಾಗಿದೆ. ಆ ಥರ ಗೊತ್ತಾಗಿದ್ರೆ ಪರವಾಗಿಲ್ಲ, ಮಿಕ್ಕಿದ ಎಲ್ಲರಿಗೂ ಆ ಥರ ಗೊತ್ತಾಗತ್ತಾ? ಒಬ್ರು ಯಾರೋ ಇಲ್ಲ ಗುರು, ಬಿಸ್ನೆಸ್ ಅದೇ ಮಾಡ್ ಅದೇ ಪ್ರಶ್ನೆ ಗುರುಗಳೇ. ನಂದು ನಮ್ಗೆ ಅದನ್ನ ಹೇಳೋದು ನಮಗೆ ಅಂದ್ರೆ ಗೊತ್ತಾಗಿಲ್ಲ ಅದು ಹೇಗ್ ಸ್ವಲ್ಪ ಜನಕ್ಕೆ. ಕಂಡಿಟ್ಕೊಳ್ಳೋದು, ಹೇಳಿ. ಅದು ಹೇಗ್ ಕಂಡಿಟ್ಕೊಳ್ಳೋದು ಈಗ ನನ್ನ ಜೀವನದ ಉದ್ದೇಶ ಏನು ಹೌದು ಅದನ್ನ ಹೌದು, ನಾನು ಹೇಗ್ ಕಂಡು. ಅದಕ್ಕೆ ನಾನು ಹೇಳಿದ್ದೆ ಅಂದ್ರೆ, ಈಗ ಪ್ರತಿಯೊಬ್ಬರಿಗೂ ಒಂದೇ ಜೀವನ ಉದ್ದೇಶ ಇರಲ್ಲ, ಒಬ್ಬೊಬ್ಬರಿಗೂ ಒಂದು ಜೀವನ ಉದ್ದೇಶ ಖಂಡಿತವಾಗಿರುತ್ತೆ. ಇನ್ನೊಂದು, ನಾವು ಅಂದ್ರೆ ಒಂದು ಅಂದ್ರೆ ಕೂಲಂಕುಷವಾಗಿ ಹೇಳ್ಬೇಕಂದ್ರೆ, ಅಂದ್ರೆ ಒಂದು ಹೇಳ್ಬೇಕಂದ್ರೆ ಒಂದು ಬ್ರಾಡ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ಬೋದು, ಅಂದ್ರೆ ದೀರ್ಘವಾದ ಒಂದು ಉದ್ದೇಶ ಅಂತ ಹೇಳ್ಬೇಕಂದ್ರೆ, ಪ್ರತಿಯೊಬ್ಬರು ಆನಂದವಾಗಿ ಇರಬೇಕಂತ ಉದ್ದೇಶ ಈ ಭೂಮಿ ಮೇಲೆ. ಅಂದ್ರೆ ಪ್ರತಿಯೊಬ್ಬರು, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಜೀವಿ, ಓಕೆ, ಇಲ್ಲಿ ಬಂದಿರೋದು ಯಾವುದೋ ಒಂದು ದೊಡ್ಡ ಸಾಧನೆ ಮಾಡ್ತೀವಿ, ಆ ಸಾಧನೆ ಮಾಡಿದ್ರೆ ನನಗೂ ಅಸಂತೋಷ ಅಂತ ಏನಿಲ್ಲ. ಇಲ್ಲಿ ನೀವು ಬಂದಿರೋದಕ್ಕೆ ಏನು ಕಾರಣ ಅಂದ್ರೆ, ನೀವು ಆನಂದವಾಗಿರೋಕೆ ಬಂದಿರೋದಕ್ಕೆ. ಯಾಕಂದ್ರೆ ನೀವು ನಿಮ್ಮ ಆನಂದ ಅನ್ನೋದು ನಿಮ್ಮ ಸ್ವಂತ ಲಕ್ಷಣ, ಅದು ಸ್ವಲಕ್ಷಣ ಅಂತ ಹೇಳ್ಬೋದು, ನೀವು ಸ್ವಧರ್ಮ ಅಂತ ಹೇಳ್ಬೋದು ಅದು ಖಂಡಿತವಾಗಿ. ಯಾಕಂದ್ರೆ ನಾವು ಆತ್ಮ ಪದಾರ್ಥಗಳು, ನಾವೆಲ್ಲ ಆತ್ಮಗಳು ಇಲ್ಲಿಗೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ವಿ ಅಂದ್ರೆ, ಈ ಭೂಮಿ ಮೇಲೆ ಇರುವಂತ ಈ ಭೌತಿಕ ಅನುಭವಗಳು ತಾವು ಪಡೆಯಕ್ಕೆ ಬಂದಿದ್ರು. ಈ ಭೌತಿಕ ಅನುಭವಗಳು ಯಾವ ರೂಪದಲ್ಲಿ ಪಡಿತೀವಿ ಅಂದ್ರೆ, ನಾನು ಇಂಜಿನಿಯರ್ ಆಗಿ ನಾನು ಇಂಜಿನಿಯರ್ ಕೆಲಸ ಮಾಡ್ತೀನಿ, ಇನ್ನೊಬ್ರು ಡಾಕ್ಟರ್ ಆಗಿ ಡಾಕ್ಟರ್ ಕೆಲಸ ಮಾಡ್ತಾರೆ. ಸೊ ಯಾವ್ದು ದೊಡ್ಡದು ಯಾವ್ದು ಕಡಿಮೆ ಅಂದ್ರೆ, ಇಲ್ಲ, ಪ್ರತಿಯೊಂದು ಸಮಾನನೇ. ಇಲ್ಲಿ ಯಾವ್ದು ದೊಡ್ಡದು ಕಡಿಮೆ, ಇದು ದೊಡ್ಡದು ಇದು ಸಣ್ಣದು, ಇದು ಇದು ಇದಕ್ಕಿರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ವ್ಯಾಲ್ಯೂ ಇದೆ ಅಂತ ಯಾವುದಿಲ್ಲ. ಪ್ರತಿಯೊಂದು ಸಮಾನ ಈ ಭೂಮಿ ಮೇಲೆ. ಮತ್ತೆ ಪ್ರತಿಯೊಂದು ಸಮಾನ ಅಂತ ಗುರುತಿಸಿದ ಮೇಲೆ, ನಾವು ಯಾವುದೇ ಕೆಲಸ ಇಲ್ಲಿ ತೊಡಗಿಸಿಕೊಂಡಿದ್ರು ಅದೆಲ್ಲನೂ ಅಶಾಶ್ವತವಾಗಿ ಈ ಜನ್ಮಕ್ಕೂ ಅದು ಸರಿಪಡೋದು ಅಷ್ಟೇ. ಈ ಜನ್ಮಕ್ಕೆ ಮಾತ್ರ ಅದು ನಿಮ್ಗೆ ಉಪಯೋಗ ಆಗುತ್ತೆ. ಮತ್ತೆ ಮುಂದಿನ ಜನ್ಮ ಬರುವಾಗ ನೀವು ಏನೇನು ಇವಾಗ ಕಲಿತಿದ್ರೋ, ಆ ಕಲಿ ನೀವು ಏನೇನು ಕಲಿಸ್ಕೊಂಡಿದ್ರು ಇಲ್ಲಲ್ಲ, ಆ ಜ್ಞಾನ ನಿಮ್ಗೆ ಉಪಯೋಗ ಆಗುತ್ತೆ. ಮತ್ತೆ ಇದೇ ನಿಮ್ಗೆ ನೆಕ್ಸ್ಟ್ ಜನ್ಮಲ್ಲಿ ಬರಲ್ಲ. ಈಗ ನಾವು ಡಾಕ್ಟರ್ ಆಗಿರ್ತೀವಿ, ಮತ್ತೆ ಮೊನ್ನೆ ಜನ್ಮಲ್ಲಿ ನಾವು ಡಾಕ್ಟರ್ ಆಗ್ತೀವಿ ಅಂತಂದ್ರೆ, ಅದು ನೀವು ಆಯ್ಕೆ ಮಾಡ್ಕೋದ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಆಗ್ಬೋದು ಇಲ್ಲ ಆಗಿರ್ಬೋದು, ಇನ್ನು ಬೇರೆದು ನೀವು ಬೇರೆ ಪಾತ್ರ ತಗೊಂಡಿರ್ಬೋದು. ನಿಸರ್ಗ ಏನ್ ನಿರ್ಣಯ ಮಾಡುತ್ತೋ ಆ ಪಾತ್ರ ಕೊಡುತ್ತೆ ನಿಮ್ಗೆ. ಮತ್ತೆ
ಮುಂದಿನ ಜನ್ಮಲ್ಲಿ ಬೇರೆ ಪಾತ್ರ ಕೊಡುತ್ತೆ, ಈ ಪಾತ್ರ ಇರಲ್ಲ. ಅರ್ಥ ಆಯ್ತಾ? ಅವಾಗ ಏನು ಮತ್ತೆ ಉದ್ದೇಶ, ಜೀವನ ಉದ್ದೇಶ ಹೇಗಿರ್ಬೇಕು ಹೇಳಿ? ಆನಂದವಾಗಿರೋದು ಜೀವನ ಉದ್ದೇಶ. ಪ್ರತಿಯೊಬ್ಬರು ನೀವು ಏನೇ ಮಾಡ್ತಾ ಇದ್ರು ಆ ಮಾಡುವಂತ ಕೆಲಸದಲ್ಲಿ ಧರ್ಮ ಪಾಲನೆ ಮಾಡಿ, ನಿಮ್ಮ ಕರ್ಮ ಮಾಡ್ತಾ ಹೋಗಿ. ಓಕೆ, ಅವಾಗ ನಿಮಗೆ ಶಾಂತಿ ಸಿಗತ್ತೆ. ಶಾಂತಿ ಮತ್ತೆ ನಿಮ್ಮ ಹೊರಗಡೆ ಆನಂದ ಯಾವಾಗಲೂ ಇರ್ತದೆ. ಆ ಆನಂದ, ಶಾಂತಿಯಿಂದ ಆನಂದ ಬರುತ್ತೆ, ಶಾಂತಿಯಿಂದ ಸೃಜನಾತ್ಮಕತೆ ಹೆಚ್ಚಾಗತ್ತೆ. ನಮಗೆ ಹೇಳ್ಬೇಕಂದ್ರೆ ಆ ಥರ ಶಾಂತಿ, ಶಾಂತಿಯನ್ನು ಪಾಲನೆ ಮಾಡಬೇಕಂದ್ರೆ ಧರ್ಮ ಪಾಲನೆ ಮಾಡಬೇಕು. ಧರ್ಮ ಪಾಲನೆ ಅಂದ್ರೆ ಏನು? ಕರ್ಮಗಳು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಓಕೆ, ಸೊ ಇದು ಸೊ ಪ್ರತಿಯೊಬ್ಬರ ಉದ್ದೇಶ, ಇದು ಪ್ರತಿಯೊಬ್ಬರ ಜೀವನ ಉದ್ದೇಶ. ಅದು ಪೂರ್ತಿ ಹೇಳ್ಬೇಕಂದ್ರೆ ಸೊ ಒಂದೇ ಒಂದು ಉದ್ದೇಶ, ಎಲ್ಲರಿಗೂ ಆನಂದವಾಗಿರೋದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಈ ಜನ್ಮದಲ್ಲಿ ನಿಮ್ಗೆ ಏನ್ ಸಿಕ್ತು? ನೀವು ಓದ್ಕೊಂಡು ಇಷ್ಟೆಲ್ಲ ಜೀವನ ನಡ್ಕೊಂಡು ಬಂದಿದ್ರಿ, ನೀವು ಒಂದು ಡಾಕ್ಟರ್ ಆಗಿದ್ರಿ ಅಂದ್ರೆ ಅದು ಡಾಕ್ಟರ್ ಅನ್ನೋದು ಒಂದು ವೃತ್ತಿ ಧರ್ಮ, ಅದು ಈ ಪ್ರಾಪಂಚಿಕ ಧರ್ಮ. ಅದು ಗೊತ್ತಾಯ್ತಾ? ಈ ಪ್ರಾಪಂಚಿಕ ಪ್ರಣಾಳಿಕ ಅಂತ ಇಟ್ಕೊಳ್ಳಿ, ಈ ಪ್ರಾಪಂಚಿಕ ಪ್ರಣಾಳಿಕೆ, ಜೀವಿತ ಪ್ರಾಪಂಚಿಕ ಪ್ರಣಾಳಿಕೆ ನಿಮ್ಗೆ ಸಿಕ್ತು, ಅದು ಪಾಲನೆ ಮಾಡಿ. ಅದರಲ್ಲಿ ಧರ್ಮ ಪಾಲನೆ ಮಾಡಿ, ಧರ್ಮ ಪಾಲನೆ ಮಾಡಿ ಒಂದು ಡಾಕ್ಟರ್ ವೃತ್ತಿಯಾಗಿ ನೀವು ಅದು ಕೊನಸಾಗಿಸ್ಬೇಕಾಗತ್ತೆ. ಆದರೆ ಅದು ಕೊನಸಾಗಿಸ್ತಾ ಅದು ಮುಂದಕ್ಕೆ ತಗೊಂಡು ಹೋಗ್ತಾ ನೀವು ಆನಂದವಾಗಿರ್ಬೇಕಲ್ಲ, ಅದು ಪ್ರಧಾನ ಉದ್ದೇಶ ಆಗತ್ತೆ ಜೀವನಕ್ಕೆ. ಜೀವನಕ್ಕೆ ಒಂದು ಮುಖ್ಯ ಉದ್ದೇಶ ಇದೆ, ಹೇಳ್ಬೇಕಂದ್ರೆ ಈ ಪ್ರಾಪಂಚಿಕ ಉದ್ದೇಶ ಇದೆ. ಪ್ರಾಪಂಚಿಕ ಉದ್ದೇಶ ಬೇರೆ, ಸೊ ಮುಖ್ಯ ಉದ್ದೇಶ, ಪ್ರಧಾನ ಉದ್ದೇಶ ಬೇರೆ. ಪ್ರಧಾನ ಉದ್ದೇಶ ಪ್ರತಿಯೊಂದು ಜೀವಿ, ಪ್ರತಿಯೊಂದು ಮನುಷ್ಯನು ಆನಂದವಾಗಿರೋದೇ ಪ್ರಧಾನ ಉದ್ದೇಶ. ಅದು ನಾವು ಗುರುತಿಸ್ಬೇಕು. ಮಿಕ್ಕಿದೆಲ್ಲ ನೀವೇನ್ ಮಾಡ್ತಾ ಇದ್ರೋ, ನಿಮ್ಮ ವೃತ್ತಿ ಧರ್ಮವಾಗಿ ಏನ್ ಮಾಡ್ತಾ ಇದ್ರೋ, ಇಲ್ಲಿ ಏನ್ ತೊಡಗಿಸಿಕೊಂಡಿದ್ರೋ, ನಿಮ್ಮ ಮುಂದೆ ಏನ್ ಬಂದು ನಿಮ್ಮ ಅವಕಾಶದಲ್ಲಿ ಏನ್ ಸಿಕ್ತೋ, ಅದು ಈ ಪ್ರಾಪಂಚಿಕ ಪ್ರಣಾಳಿಕೆ, ಈ ಪ್ರಾಪಂಚಿಕ ಧರ್ಮ ನೀವು ಪಾಲನೆ ಮಾಡ್ತಾ ಇದ್ರೆ ಅದು ಸರಿಯಾದ ರೀತಿಯಲ್ಲಿ ಮಾಡಿ. ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಆನಂದ ಸಿಕ್ಕೇ ಸಿಗ್ತದೆ. ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂದ್ರೆ ಅಶಾಂತಿ, ದುಃಖಕ್ಕೆ ಲೋನ್ ಆಗ್ತದೆ. ದುಃಖಕ್ಕೂ ಅಶಾಂತಿಗೆ ನಾವು ಒಳಗಾಗಬೇಕಾಗ್ತದೆ. ಈ ತರ ನಾವು ಅರ್ಥ ಮಾಡ್ಕೋಬೇಕು. ಆಯ್ತಾ? ಎಸ್, ಧನ್ಯವಾದ. ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು ಅಮ್ಮ. ನಿಮ್ಮ ಒಂದು ಪ್ರಶ್ನೆಯಿಂದ ಎಲ್ಲರಿಗೂ ಒಂದು ಒಳ್ಳೆಯ ಉತ್ತರ ಸಿಕ್ಕಿದಂಗೆ ಆಯ್ತು. ಅಂದ್ರೆ ನಾವು ಮಾಡುವ ಕೆಲಸ ಅಂದ್ರೆ ತೃಪ್ತಿ ಇರಬೇಕು. ಅಂದ್ರೆ ನಿಮ್ಗೆ ಎಲ್ಲಿ ಸಂತೋಷ ಸಿಕ್ಕುತ್ತೋ ಅಲ್ಲಿ ಧರ್ಮ, ಅಂದ್ರೆ ನನ್ನ ಧರ್ಮ ಇದೆ ಅಂತ ನಿಮಗೆ ಅಂದ್ರೆ ಅನ್ಸಿದೆ ಅಂತ ಅನ್ಸುತ್ತಲ್ಲ, ಅದು ನಿಮ್ಮ ಉದ್ದೇಶ ಆಗಿರುತ್ತೆ ಅಂತ ಗುರುಜಿ ಹೇಳ್ತಾ ಇರೋದು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಗ ಹಾಗೆ ಸುಂದರ ಸರ್, ಎಲ್ಲಿ ಸರ್? ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ನಮಸ್ತೆ ಸರ್. ಹೇಳಿ ಹೇಳಿ, ಕೇಳಿಸ್ತಾ ಇಲ್ಲ. ಮೇಡಮ್ ಹಲೋ. ಹಾ ನಮಸ್ತೆ, ನಮಸ್ಕಾರ ಹೇಳಿ ಮೇಡಮ್. ಸರ್. ಮೇಡಮ್ ಹಾ ಅವರು ನಮಸ್ತೆ, ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಮೇಡಮ್. ಮತ್ತೆ ಸರ್ ಥ್ಯಾಂಕ್ ಯು ರಂಗನಾಥ್ ಸರ್. ಅಂತೂ ಈ ಧರ್ಮದ ಬಗ್ಗೆ ಬಹಳ, ಏನು ನಿಜವಾಗ್ಲೂ ಎಷ್ಟೊಂದಿದೆ ಧರ್ಮದ ಬಗ್ಗೆ ಅನ್ನೋದನ್ನ ಬಹಳ ವಿಷದವಾಗಿ ಅಲ್ದೆ ಇದ್ರು, ಒಂದ್ ನಮ್ಗೆ ಒಂದು ಈ ಪೋಲಿಯೋ ಡ್ರಾಪ್ಸ್ ತರ ಒಂದ್ ಡ್ರಾಪ್ಸ್ ಹಾಕಿದಾಗ ನಮ್ಮ ಶರೀರದಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದು, ಒಂದು ಸಣ್ಣ ಒಂದು ಹನಿಯಿಂದ ನಮ್ಗೆ ಎಷ್ಟೋ ಇವತ್ತು ಅಗಾಧವಾಗಿ ತಿಳ್ಕೊಂಡಂಗಾಯ್ತು. ಇನ್ನು ತಿಳ್ಕೊಳ್ಳೋದು ಅಗಾಧವಾಗಿದೆ. ಅವ್ರು ಹೇಳಿದ ಧರ್ಮದ ಬಗ್ಗೆ ಅನೇಕ ಧರ್ಮಗಳಿವೆ. ಈಗ ನಾವೇನ್ ಅನ್ಕೊಂಡಿದೀವಿ, ನಾವು ಓದಿರೋದನ್ನೇ ನಾನು ಅನ್ಕೊಂಡ್ಬಿಡ್ತೀವಿ. ಈಗ ಡಾಕ್ಟರ್ ಹೋದ್ರೆ ಓ ನಾನೇ ಡಾಕ್ಟರ್ ಅಂತ ಹೇಳಿದ್ರೆ ಆ ಡಾಕ್ಟ್ರೇ ಬೇರೆ, ನಾನು ಅನ್ನೋದೇ ಬೇರೆ. ಈ ನಾನು ಅನ್ನೋದು ತಿಳ್ಕೊಂಡಾಗ ಅದು ಒಂದು ಕಡಿಮೆ ಆಗುತ್ತೆ. ಬೇರೆ ಭಾವನೆ, ನಮ್ಮ ಒಂದು ಏನು ವೃತ್ತಿ, ವೃತ್ತಿ ಅನ್ನೋದು ಡಾಕ್ಟ್ರು, ಆ ವೃತ್ತಿನೇ ನಾನಾಗಕ್ ಸಾಧ್ಯ ಇಲ್ಲ. ಆ ವೃತ್ತಿನ ವೃತ್ತಿ ತರ ಮಾಡ್ಬೇಕು, ನಾನು ನಾನು ಮನುಷ್ಯನಾಗಿರ್ಬೇಕು. ಮತ್ತೆ ಈಗ ನಾವು ಅನೇಕ ಧರ್ಮಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ. ನಾವು ಆಫೀಸ್ಗೆ ಹೋದಾಗ ಆಫೀಸ್ ಒಂದು ಧರ್ಮ ಇರುತ್ತೆ, ಅದನ್ನ ಪಾಲನೆ. ಮನೆಗೆ ಬಂದಾಗ ತಂದೆ ಆಗಿ, ಮಗನಾಗಿ ಅಥವಾ ಅಣ್ಣನಾಗಿ ಅಲ್ಲಿ ಧರ್ಮವನ್ನ ಪಾಲನೆ ಮಾಡ್ಬೇಕಾಗತ್ತೆ. ಈಗ ಯೋಗ ಬಂಧುಗಳಾಗಿ ಬಂದಾಗ ನಾವು ಯೋಗ ಪ್ರಚಾರ ಮತ್ತೆ ಈ ಧರ್ಮವನ್ನ ಪಾಲನೆ ಮಾಡ್ಬೇಕಾಗತ್ತೆ. ಹಾಗೂ ಅವರು ಇನ್ನೊಂದು ಹೇಳಿದ್ರು, ನಮ್ಮ ನಮ್ಮ ಧರ್ಮಗಳನ್ನ ನಾವು ಪಾಲನೆ ಮಾಡ್ಬೇಕೇ ಹೊರತು ಬೇರೆ ವಿಚಾರಗಳಿಗೆ ನಾವು ಅದನ್ನ ಕಿವಿ ಕೊಡಬಾರ್ದು. ಈಗ ಒಬ್ಬ ವಯಸ್ಸಾದ ವ್ಯಕ್ತಿ ಒಂದು ಮನೆ ಮುಂದೆ ಕೂತ್ಕೊಂಡು ಸಿಕ್ಕ ಒಂದು ಪೇಚಾಡ್ತಾ ಇರ್ತಾನಂತೆ, ಅಯ್ಯೋ ಏನಪ್ಪ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ಅವಾಗ ಆಕಾಶ ಮಾರ್ಗದಲ್ಲಿ ಶಿವ ಹೋಗ್ತಾ ಇರ್ತಾನೆ, ಯಾರೋ ಇಲ್ಲಿ ಏನಪ್ಪ ಏನೇನೋ ಗುಣಗ್ತಾ ಇದ್ದಾನಲ್ಲ ಅಂತ ಬಂದು, ಏನಪ್ಪ ನಿನ್ ಕಷ್ಟ ಅಂತ ಅವನ್ನ ಕೇಳ್ತಾರಂತೆ. ಅವಾಗ ಹೇಳ್ತಾನಂತ, ಅಯ್ಯೋ ದೇವ್ರೆ ನೋಡಿ, ಪ್ರಪಂಚದಲ್ಲಿ ಹಂಗಾಕ್ ಹೋಗ್ತಾ ಇದೆ, ಹಿಂಗಾಕ್ ಹೋಗ್ತಾ, ಅಧರ್ಮಗಳು ನಡೀತಾ ಇದೆ, ಎಲ್ಲ ಜನಗಳು ದುರ್ಮಾರ್ಗಿಗಳಾಗಿದ್ದಾರೆ, ನನಗೆ ಬಹಳ ಚಿಂತೆ ಆಗಿದೆ, ಇಷ್ಟೆಲ್ಲ ಹಾಳಾಗ್ತಾ ಇದೆ ಪ್ರಪಂಚ, ಒಳ್ಳೆ ರೀತಿಲಿಲ್ಲ ಅಂತ ಹೇಳ್ತಾನಂತೆ. ಆವಾಗ ದೇವ್ರು ಹೇಳ್ತಾರಂತೆ, ನೋಡಪ್ಪ ನೀನು ಏನು ನೀ ಚೆನ್ನಾಗಿರೋದ್ ನೋಡ್ಕೊ, ನೀನು ಪ್ರಪಂಚದ ವಿಷಯ ಬಿಟ್ಬಿಡು, ನೀನು ನಿನ್ನ ಧರ್ಮ ಪಾಲನೆ ಮಾಡು, ನೀನೇನ್ ಮಾಡ್ಬೇಕು ನಿನ್ ಧರ್ಮ ಪಾಲನೆ ಮಾಡು, ಉಳಿದದ್ದು ನನ್ ಕೆಲ್ಸ. ಅದು ಪ್ರಪಂಚನ ಯಾವ ರೀತಿ ನಡೆಸ್ಬೇಕು, ಯಾವ ರೀತಿ ಇಡಬೇಕು, ಯಾವ ರೀತಿ ಎಲ್ಲರಿಗೂ ನಾನು ಬುದ್ಧಿ ಕಲಿಸ್ಬೇಕು, ಅದು ನನ್ನ ಧರ್ಮ. ಅದು ನನ್ನ ಧರ್ಮಕ್ಕೆ ನೀನ್ ಬಂದು ಇಂಟರ್ಫಿಯರ್ ಆಗ್ಬೇಡ, ನಿನ್ನ ಧರ್ಮವನ್ನು ನೀನ್ ಪಾಲನೆ ಮಾಡು, ನಿನ್ನ ಧರ್ಮ ಏನೇನು ಅನ್ನೋದನ್ನ ಹೇಳ್ತಾರಂತೆ.
ಈ ಒಂದು ಸಣ್ಣ ಉದಾಹರಣೆಯಿಂದಾನೆ ನಮ್ಗೆ ಎಷ್ಟೋ ಒಂದು ನಮ್ಮ ಧರ್ಮ ಏನು ಅನ್ನೋದನ್ನ ತಿಳ್ಕೊಬಹುದು ಅಂತ ನನ್ನ ಅನಿಸಿಕೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಮಧುರ ಮೇಡಮ್ ಮತ್ತೆ ರಂಗನಾಥ್ ಬಹಳ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಅದೇ ಗುರುಜಿ ಹೇಳ್ತಾ ಇರೋದು, ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡಬೇಕು, ನಮ್ಮ ಕೆಲಸ ಅಷ್ಟು ನಾವು ಅಂದ್ರೆ ಶ್ರದ್ಧೆಯಿಂದ ಮಾಡಬೇಕು, ಅದ್ರೆ ನಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇರೋದು. ಅಂದ್ರೆ ನಮ್ಮ ಹೌದು ಧರ್ಮವನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಗುರುಜಿ ಹೇಳ್ತಿರೋದು ಅದೇ ಕಾನ್ಸೆಪ್ಟ್. ಪತ್ರಿಜಿ ಹೌದು ಅವ್ರದ್ದು ಅದೇ ಆಗಿತ್ತು, ನಮ್ಮ ಗುರುಜಿನೂ ಅದನ್ನೇ ಹೇಳ್ತಾ ಇದ್ದಾರೆ ಇವಾಗ. ಥ್ಯಾಂಕ್ ಯು ಮೇಡಮ್, ಸರ್, ಥ್ಯಾಂಕ್ ಯು, ಅದ್ಭುತವಾಗಿ ಮಾತಾಡಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಲಕ್ಷ್ಮೀಕಾಂತ ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ತಾವ್ ಹೇಳ್ತಾ ಇದ್ರಿ ನಮಸ್ತೆ. ಈಗ ಈ ಜನ್ಮದಲ್ಲಿ ಡಾಕ್ಟರ್ ಆಗಿರೋರು ಮುಂದಿನ ಜನ್ಮದಲ್ಲಿ ಡಾಕ್ಟರ್ ಆಗಿ ಕೇಳ್ಕೊ ಬಂದ್ರೆ ಡಾಕ್ಟರ್ ಆಗ್ಬೋದು ಅಥವಾ ಬೇರೆ ಏನಾದ್ರು ಆಗ್ಬೋದು. ಈಗ ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ವಿ, ಈ ಕೆಟ್ಟದ್ದನ್ನ ನಾವ್ ಯಾಕೆ ಕೇಳ್ಕೊಂಡ್ ಬರ್ತೀವಿ ಹಂಗಂದ್ರೆ? ಯಾಕೆ ಎಲ್ಲಾರು ಒಳ್ಳೇದನ್ನೇ ಕೇಳ್ಬಾರ್ದು? ಎಲ್ಲಾರು ಒಳ್ಳೆಯವರಾಗಿರೋದಕ್ಕೆ ಬಯಸ್ತಾರೆ, ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಆದ್ರೂ ಈ ಕೆಟ್ಟ ಜನ ಕೆಟ್ಟತನ ಯಾಕೆ ಇದೆ ಸರ್? ಕೆಟ್ಟತನ ಅನ್ನೋದು ಬರೋದು ಕಾರಣಗಳು ತುಂಬಾ ಇದೆ. ಅಂದ್ರೆ ಒಂದು ಒಂದು ಕಾರಣ ಅಂತ ಹೇಳಕ್ಕಾಗಲ್ಲ, ಅದು ಅರ್ಥ ಆಯ್ತಾ. ಒಂದು ನಿಮ್ಮ ಹಿಂದಿನ ಜನ್ಮ ಸಂಸ್ಕೃತಿನೇ ಸ್ವಲ್ಪ ಕೆಲಸ ಮಾಡ್ತಾ ಇರ್ತದೆ, ಅರ್ಥ ಆಯ್ತಾ. ಎರಡನೇದು ನಿಮ್ಮ ಪ್ರಾಪಂಚಿಕದಲ್ಲಿ ಈ ಜೀವನದಲ್ಲಿ ನಿಮ್ಮ ಸುತ್ತಮುತ್ತ ಇರುವಂತ ಜನ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ, ಅದ್ರ ಮೇಲೇನೂ ಆಧಾರ ಆಗತ್ತೆ. ಯಾಕಂದ್ರೆ ನೀವು ಹೇಳ್ತಾರಲ್ಲ, ನಿಮ್ಮ ಫ್ರೆಂಡ್ಸ್ ಒಂದು 6 ತಿಂಗಳು ನೀವು ಯಾರ ಜೊತೆಗೆ ಇದ್ರೂ ನೀವು ಆಗೇ ಆಗ್ತೀರಿ ಅಲ್ವಾ, ಅದನ್ನು ಒಂದು ಕಾರಣ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಂದ್ರೆ ಕೆಟ್ಟತನಕ್ಕೂ ನಮ್ಗೆ ನಮ್ಮ ದುರಾಸೆನೇ ಕಾರಣ. ದುರಾಸೆವೇ ದುಃಖಕ್ಕೆ ಕಾರಣ ಅಂತ ಹೇಳ್ತೀವಲ್ಲ, ಈ ದುರಾಸೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ಕಾಲದಲ್ಲಿ. ಇನ್ನೊಂದು ಏನಂದ್ರೆ ಇಲ್ಲಿ ಧರ್ಮದ ಬಗ್ಗೆ ಹೇಳೋರು ಯಾರಿಲ್ಲ, ಧರ್ಮದ ಬಗ್ಗೆ ಹೇಳೋ ಈ ಕರ್ಮ ಈಗ ಮಾಡಬೇಕು, ಧರ್ಮ ಈಗ ಪಾಲನೆ ಮಾಡ್ಬೇಕಂತ ಹೇಳೋರು ಯಾರು ಇಲ್ಲ. ಮನೆಯಲ್ಲಿಲ್ಲ, ಶಾಲೆಯಲ್ಲಿಲ್ಲ, ಎಲ್ಲಿ ಹೋದ್ರು ಹೇಳೋದು ಒಂದೇ, ನೀವು ದೊಡ್ಡ ಶ್ರೀಮಂತರಾಗಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಅವ್ರಿಗಿಂತ ಹೆಚ್ಚಾಗಿ ಹೋಗ್ಬೇಕು. ಅವ್ರು ಒಂದು ಮನೆ ತಗೊಂಡ್ರೆ ನೀವು 2 ಮನೆ ತಗೋಬೇಕು, ಅವ್ರು ಒಂದು ಕಾರ್ ತಗೊಂಡ್ರೆ ದೊಡ್ಡ ಕಾರ್ ನೀವು ತಗೋಬೇಕು, ಅದಕ್ಕಿಂತ ಹೆಚ್ಚಾಗಿ ಇದೇ ಹೇಳೋದು ಇದೇ ಹೆಚ್ಚಾಗಿ ಇರೋದು ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಯಾರು ಹೇಳ್ತಾ ಇದ್ರೆ ಧ್ಯಾನದ ಬಗ್ಗೆ, ಯಾರು ಹೇಳ್ತಾ ಇದ್ರೆ ಈ ಧರ್ಮದ ಬಗ್ಗೆ, ಯಾರು ಹೇಳ್ತಾ ಇಲ್ಲ. ಆವಾಗ ಖಂಡಿತವಾಗಿ ಕೆಟ್ಟದ್ದು ಆಗತ್ತೆ. ಹಿಂಗೆ ಇನ್ನು ಬೇರೆ ಏನು ಆಗತ್ತೆ ಇಲ್ಲಿ, ಈಗ ಕೆಟ್ಟದೇ ಎಲ್ಲ ಕಡೆ ಕೆಟ್ಟದೇ ನಡೀತಾ ಇರುವಾಗ, ಸೊ ಆ ಖಂಡಿತವಾಗಿ ಕೆಟ್ಟದೇ ಪ್ರತಿಯೊಬ್ಬರು ಅದೇ ಮಾಡೋಕ್ಕೆ ಅದನ್ನೇ ತೊಡಗಿಸ್ಕೊಂತಾರೆ ಬಿಟ್ಟು, ಸೊ ಇನ್ನೊಂದು ಒಳ್ಳೆಯದಕ್ಕೆ ಒಳ್ಳೆತನಕ್ಕೆ ಯಾರು ಹೋಗಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಈ ಸಮಾಜವನ್ನು ಬದಲಾವಣೆ ಮಾಡಬೇಕಂದ್ರೆ ಫಸ್ಟು ಮೊದಲನೇದಾಗಿ ನಾವು ಬದಲಾವಣೆ ಆಗಬೇಕು, ಪ್ರತಿಯೊಂದು ವ್ಯಕ್ತಿ ಬದಲಾವಣೆ ಆಗಬೇಕು. ಆ ವ್ಯಕ್ತಿ ಬದಲಾವಣೆ ಆಗಬೇಕಂದ್ರೆ ಸ್ವಲ್ಪ ಸಮಾಜದ ಪ್ರಭಾವ ಅವ್ರ ಮೇಲೆ ಇರುತ್ತೆ ಖಂಡಿತವಾಗಿ. ಸೊ ಇನ್ನೊಂದು ಆ ಸ್ವಂತ ಕುಟುಂಬದಲ್ಲಿನೂ ಯಾವ ಥರ ಧರ್ಮ ಮಾಡ್ತಾ ಇದ್ದಾರೆ, ಯಾವ ಥರ ಧರ್ಮ ಪಾಲನೆ ಮಾಡ್ತಾ ಇದ್ದಾರೆ, ಅದು ನೋಡಬೇಕಾಗತ್ತೆ. ಈಗ ಪ್ರತಿಯೊಬ್ಬ ವ್ಯಕ್ತಿ ಆ ಕುಟುಂಬದಲ್ಲಿ ಪ್ರತಿಯೊಬ್ಬರು ಧ್ಯಾನ ಮಾಡಿದ ಏನಾಗುತ್ತೆ, ಎಲ್ಲರೂ ಶಾಂತಿವಾಗಿರ್ತಾರೆ, ಧರ್ಮನ ಪಾಲನೆ ಮಾಡ್ತಾರೆ, ಸೊ ಆರಾಮಾಗಿ ಒಂದು ಆನಂದವಾಗಿರ್ತಾರೆ. ಆ ಕುಟುಂಬ ಆನಂದವಾಗಿರ್ತದೆ, ಅಂದರೆ ಅದು ಕುಟುಂಬ ಧರ್ಮ ಆಗಿರ್ತದೆ, ಆ ಕುಟುಂಬ ಆನಂದವಾಗಿರುತ್ತೆ. ಅವಾಗ ಇಡೀ ಸಮಾಜವೇ, ಪ್ರತಿಯೊಂದು ಕುಟುಂಬ ಆ ಥರ ಆಗಿದ್ರೆ ಇಡೀ ಸಮಾಜವೇ ನೀವು ಹೇಳಿದ ಪ್ರಕಾರ ಒಳ್ಳೆತನ ಒಳ್ಳೆ ಆಲೋಚನೆಗಳು ಒಳ್ಳೆ ಕರ್ಮಗಳೇ ಮಾಡ್ತಾ ಹೋಗ್ತಾರೆ, ಕೆಟ್ಟದ್ದು ಯಾರು ಮಾಡಲ್ಲ. ಆದರೆ ಈ ಧರ್ಮ ಪಾಲನೆ ಇಲ್ವಲ್ಲ, ಅದು ಹೊರಟೋಗಿದೆ ಸಮಾಜದಿಂದ. ಅದು ಮತ್ತೆ ತಂದು ಕೊಡ್ಬೇಕಂದ್ರೆ ನಮ್ಮಂತ ವ್ಯಕ್ತಿಗಳು ಸ್ವಲ್ಪ ಪ್ರಚಾರ ಮಾಡ್ತಾ ಹೋಗಿ ಹೆಚ್ಚಾಗಿ ಮುಂದೆ ತಗೊಂಡು ಹೋಗ್ಬೇಕಿದ್ದು. ತಗೊಂಡು ಹೋಗೋದು ಇಲ್ಲದು ಅದು ಮತ್ತೆ ನಿಮ್ಮ ನಿಮ್ಮ ಪ್ರಣಾಳಿಕೆ ಬಿಟ್ಟಿರೋದು. ಅದು ನೀವು ನಿಮ್ಮ ಪ್ರಣಾಳಿಕೆದಲ್ಲಿ ಸೇರಿಸ್ಕೋತೀರ, ಸೇರಿಸ್ಕೊಳ್ಳಿ, ಸೇರಿಸ್ಕೊಂಡಿಲ್ಲ ಅನ್ನೋದು ಏನು ತೊಂದರೆ ಇಲ್ಲ. ಆದರೆ ನಿಮಗೆ ಗೊತ್ತಿರೋದು ನೀವು ಮಾಡಿಲ್ಲ ಅಂದರೆ ಅದು ಅಧರ್ಮ ಆಗತ್ತೆ. ನಿಮಗೆ ಧ್ಯಾನ ಅನ್ನೋದು ಗೊತ್ತು, ಈ ಧ್ಯಾನ ಇನ್ನೊಬ್ರಿಗೆ ಏನು ಕೊಟ್ಟಿಲ್ಲ ಅಂದರೆ ಅದು ಅಧರ್ಮ ಆಗತ್ತೆ. ನೀವೇ ಇಟ್ಕೊಂಡದು, ನೀವು ಒಂದು ಪ್ರಚಾರ ಮಾಡೋಕ್ಕೆ ಇಷ್ಟಪಡಂತರದು, ಯಾರಿಗೆ ಅವಕಾಶ ಇದ್ರೂ ನೀವು ಧ್ಯಾನ ಹೇಳ್ಕೊಡ್ತಾ ಇಲ್ಲ ಅಂತದ್ದು ಅದು ಅಧರ್ಮ ಆಗತ್ತೆ. ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅಷ್ಟೇ. ನಾವು ಏನು ಹುಟ್ಟಿ ಬಂದಿರ್ತೇವೋ ಅದೊಂದು 50% ಇದಾದ್ರೆ ನಮ್ಮ ಎನ್ವೈರನ್ಮೆಂಟ್ ಸುತ್ತಮುತ್ತಲು ಇರೋದು ನಮ್ಗೆ ಎಫೆಕ್ಟ್ ಮಾಡ್ತದೆ. ಅದಕ್ಕೆ ನಾನು ಅದಕ್ಕೆ ಕಾರಣಗಳು ಎಷ್ಟೋ ಇದೆ ಅಂತ ಹೇಳ್ತಾ ಇದ್ದೀನಿ, ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ. ಓಕೆ, ಇಷ್ಟು ಕಾರಣಗಳಿದೆ ನಮ್ಮ ಸುತ್ತಮುತ್ತ, ಅದರ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಥ್ಯಾಂಕ್ ಯು ಈ ಸರ್, ಥರ ಥ್ಯಾಂಕ್ ಮಾಡ್ತೇವೆ. ಎಸ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಆದ್ರೆ ಸರ್ ಹಿಂದಿನ ಜನ್ಮದ್ದೇ ಜಾಸ್ತಿ ಇದಾಗತ್ತೆ ಅಂತ ಹೇಳ್ತಾರಲ್ವಾ ಸರ್ ಕರ್ಮಗಳು? ಹೌದೌದು, ಹಿಂದಿನ ಜನ್ಮ ಕರ್ಮಗಳು, ಹಿಂದಿನ ಜನ್ಮ ಸಂಸ್ಕೃತಿ, ಹ್ಮ್, ಹಿಂದಿನ ಸಂಸ್ಕೃತಿ ಜನ್ಮ ಅದೇ ಗುಣ, ನಮಗೆ. ಹಿಂದಿನ ಜನ್ಮ ಗುಣಗಳು, ಹಾ ಆ ಅದು ಗುಣಗಳು ಈ ಇದೆಯೋ ಅದೆಲ್ಲನೂ ಹಾ ಪ್ರಭಾವ ಬೇರೆ ಇರುತ್ತೆ. ಅದನ್ನು ಹೌದು ತಪ್ಪಿಸ್ಕೋಬೇಕಂದ್ರೆ ಇಂಥ ಸತ್ಸಂಗಲ್ಲಿ ಸಿಗ್ಬೇಕು, ಇಂಥ ಹೌದು ಗುರುಗಳು ಸತ್ಸಂಗ ಇಂಥ ಮಿತ್ರರು ಸಿಕ್ಕಿದ್ರೆ ಸ್ವಲ್ಪ 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 ಹೌದು ಸ್ವಲ್ಪ ಸರಿ ಆಗ್ತಾ ಹೋಗ್ತದೆ, ಅರ್ಥ ಹೌದು ಆಯ್ತಾ. ಸರ್, ಹೌದು ಇದು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಕೆಟ್ಟ ಫ್ರೆಂಡ್ಶಿಪ್ ಸಿಕ್ಕಿದ್ರೆ ಅವನು ಇನ್ನೂ ಹಾಳಾಗ್ತಾನೆ ಈ ಜನ್ಮದಲ್ಲಿ. ಅಂದ್ರೆ ಅವನು ಆತ್ಮದ ಸ್ಥಿತಿ ಇನ್ನೂ ಕುಂಗೋಗತ್ತೆ, ಕುಂಗೋಗತ್ತೆ, ಇನ್ನೂ ಕೆಳಗಡೆ ಹೋಗ್ಬಿಡ್ತದೆ. ಅದಮ ಅದಮ ಹೌದು. ಸ್ಥಿತಿ ಹೋಗ್ಬಿಡ್ತಾನೆ ಅವನು, ಅರ್ಥ ಆಯ್ತಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾಸ್ಟರ್ಸ್. ಯಾರ್ದಾದ್ರು ಏನಾದ್ರು ಅನುಭವ ಇದೆಯಾ ಅಥವಾ ಶೇರ್ ಮಾಡೋದಿದೆಯಾ ಇವತ್ತಿನ ಹಾಂ ಮೇಡಮ್. ಕ್ವಶನ್ ಕೇಳೋದಿದೆಯಾ ಮೇಡಮ್? ದೀಪಾ ಮೇಡಮ್.
ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ಇವತ್ತಿನ ಮೇಡಮ್. ಕಾನ್ಸೆಪ್ಟ್ ಗುರುಜಿ ನಾನು ಶಾರ್ಟ್ ಆಗಿ ಕೇಳ್ತೀನಿ, ತುಂಬಾ ಕೇಳಲ್ಲ ಯಾಕಂದ್ರೆ ನನ್ನ ಕ್ವಶನ್ಸ್ ತುಂಬಾನೇ ಇದೆ ಇದ್ರ ಬಗ್ಗೆ. ಒಂದ್ ಕ್ವಶನ್ ಕೇಳ್ತೀನಿ ಗುರುಜಿ ಅಷ್ಟೇನೆ. ಈಗ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾರಲ್ಲ, ಧರ್ಮವನ್ನ ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ಅಂತ. ಈಗ ಕೆಲವ್ರು ಹೇಳ್ತಾರೆ ತಂದೆ ತಾಯಿ ಮಾಡಿರೋ ದಾನ ಧರ್ಮ ಪುಣ್ಯ ನಿಮ್ಮನ್ ಕಾಪಾಡಿದೆ ಮಕ್ಕಳನ್ನ ಅಂತ ಹೇಳ್ತಾರೆ, ಅದು ನಿಜಾನಾ ಗುರುಜಿ? ಸೊ ತಂದೆ ತಾಯಿ ಮಾಡಿರುವಂಥದ್ದಕ್ಕೂ ಕಾಪಾಡಿದೆ ಅಂದರೆ ಸ್ವಲ್ಪ, ಅಂದರೆ ಹೆಚ್ಚಾಗಿಲ್ಲ, ಅದು ಸ್ವಲ್ಪ ಮಟ್ಟಕ್ಕೆ ಸಾಧ್ಯವಾಗತ್ತೆ. ಆದರೆ ಅವ್ರು ಮಾಡಿರೋ ಧರ್ಮ ಅವ್ನು ಕಾಪಾಡತ್ತೆ, ನಿಮ್ಮ ಮಾಡಿರೋ ಧರ್ಮ ನಿಮ್ಮ ಕಾಪಾಡತ್ತೆ, ಅದು ಮಾತ್ರ ಸತ್ಯ. ಆದರೆ ಅದು ಮತ್ತೆ ಸ್ವಲ್ಪ ಇದೆಯಾ ಪ್ರಭಾವ ಸ್ವಲ್ಪ ಇರತ್ತೆ, ಯಾಕಂದರೆ ನೀವು ಅವ್ರಿಗೆ ನಿಮ್ಮ ಇಬ್ಬರ ಮಧ್ಯದಲ್ಲಿ ಕರ್ಮಬಂಧ ಇದೆ, ಕರ್ಮ ಬಂಧನ ಅಂತ ಒಂದಿದೆ. ಅಂದರೆ ನಿಮಗೂ ಅವ್ರ ಮಧ್ಯದಲ್ಲಿ ಕರ್ಮ ಶ್ಲೇಷ ಇದೆ. ಅಂದರೆ ನೀವೇನೋ ಅವ್ರಿಗೆ ತೀರಿಸಬೇಕಾಗಿದೆ, ಅವರೇನೋ ನಿಮಗೆ ತೀರಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ನೀವಿಬ್ಬರು ತೊಡಗಿಸ್ಕೊಳ್ತೀರಿ. ಅಂದರೆ ನೀವಿಬ್ಬರು ಒಂದು ಕುಟುಂಬದಲ್ಲಿ ಬಂದಿದ್ರಿ, ಅರ್ಥ ಆಯ್ತಾ? ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ಒಳ್ಳೇದು ಮಾಡಿದರೆ ಅವ್ರಿಗೂ ಸ್ವಲ್ಪ ಒಳ್ಳೇದೇ ಆಗುತ್ತೆ. ಅಂದರೆ ಈಗ ನೀವು ಸಪೋಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಂತ ಇಟ್ಕೊಳ್ಳಿ, ನಿಮ್ಮ 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 ಮಗಳು ಇವರು ಅಂತ ಹೇಳಿದ ಮೇಲೆ ಆಚೆ ಕಡೆ ಏನು ಮಾಡ್ತಾರೆ, ಸ್ವಲ್ಪ ಬೆಲೆ ಕೊಡ್ತಾರೆ. ಇಂಥವ್ರಪ್ಪ, ಇಂಥ ಒಳ್ಳೆ ವ್ಯಕ್ತಿ ಅವರು, ಅವ್ರ ಮಗಳು ಇವರು ಅಂತ ನಿಮ್ಗೆ ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಸಿಗತ್ತೆ. ಅವ್ರು ಸ್ವಲ್ಪ ಸ್ವಲ್ಪ ಸಹಾಯ ಸಿಗ್ಬೋದು, ಹೇಳೋಕ್ಕಾಗಲ್ಲ ಅಲ್ವಾ? ಅಂದರೆ ಅವ್ರಿಗೆ ಒಳ್ಳೇದು ಆಗ್ತಾ ಇದೆಯಲ್ಲ ಅವಾಗ. ನೀವು ಒಳ್ಳೆಯವರು, ಒಂದು ಅಂದರೆ ಒಳ್ಳೆ ಕೆಲಸ ಮಾಡಿದ್ರಿ. ಸೊ ಒಂದು ಊರಲ್ಲಿ ನೀವು ಒಂದು ಪಂಚಾಯತ್ ಮೆಂಬರ್ ಆಗಿ ನೀವು ಎಷ್ಟೋ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ ಅಂತ ಇಟ್ಕೊಳ್ಳಿ. ನಿಮ್ಮ ಮಗ ಯಾರು ಆಚೆ ಕಡೆ ಹೋದ್ರೆ ಅವ್ರಿಗೂ ಬೆಲೆ ಸಿಗ್ತದ ಇಲ್ಲ ಅಲ್ವಾ? ಅಂದರೆ ಒಂಥರ ನಿಮ್ಮ ಸಹಾಯ, ನಿಮ್ಮ ಧರ್ಮ, ನೀವು ಮಾಡಿರೋಂಥ ಆ ಪುಣ್ಯ ಕರ್ಮಗಳು ಅವನಿಗೂ ಸ್ವಲ್ಪ ಸಹಾಯ ಆಗ್ತಾ ಇರ್ತದೆ. ಆದರೆ ನೇರವಾಗಿ ಅವ್ರಿಗೆ ಪೂರ್ತಿ ಪೂರ್ತಿ 100% ಅವ್ನಿಗೆ ಸೇರಲ್ಲ, 100% ನಿಮಗೆ ಸೇರೋದು. ನಿಮ್ಮಿಂದ ಸ್ವಲ್ಪ ಸಹಾಯ ಆಗ್ಬೋದು, ಆದರೆ ಪೂರ್ತಿ ಅಂತೂ ಅವ್ರಿಗೆ ಸೇರಲ್ಲ. ಪೂರ್ತಿ ಅದು ಈ ಬಿಲಾಂಗ್ಸ್ ಟು ಯು, ಅಂದರೆ ನಿಮಗೆ ಪೂರ್ತಿ ಅನ್ವಯಿಸ್ತದೆ. ಯಾರು ಮಾಡಿಕೊಡಿದ್ರೆ ಅವ್ರಿಗೆ ಅನ್ವಯಿಸ್ತದೆ. ಆದರೆ ಅದು ಪ್ರಭಾವ, ಅದು ಪ್ರಭಾವ ಅನ್ನೋದು ಇವ್ರಿಗೂ ಸ್ವಲ್ಪ ಸಿಗತ್ತೆ ಅಂತ ಹೇಳ್ತೀನಿ ಅಷ್ಟೇ. ಓಕೆ ಗುರುಜಿ. ನಾನು ಒಂದು ಫ್ಯಾಮಿಲಿ ನೋಡಿದ್ದೀನಿ, ಯಾಕ ಅಂತ ಅಂದ್ರೆ ಆ ಫ್ಯಾಮಿಲಿಲಿ ಅವ್ರ ತಂದೆ ತಾಯಿ ತುಂಬಾನೇ ಒಳ್ಳೆಯವರು, ಆದ್ರೆ ಮಕ್ಕಳು ಮಾತ್ರ ಸರಿ ಇಲ್ಲ. ಆದ್ರೂ ಅವ್ರ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರಿಗೆ ತುಂಬಾ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ನೀವ್ ಹೇಳಿದ ಹಾಗೆ, ಮತ್ತೆ ಅವರು ತುಂಬಾ ಚೆನ್ನಾಗೆ ಬದುಕ್ತಿದ್ದಾರೆ. ಆದ್ರೆ ತಂದೆ ತಾಯಿ ಮಾತ್ರ ತುಂಬಾ ಕಷ್ಟಪಟ್ಟು ಮುಂದೆ ಬಂದು ಎಲ್ಲ ದಾನ ಧರ್ಮ ಎಲ್ಲ ಮಾಡ್ತಾ ಇದ್ರು, ಬಟ್ ಮಕ್ಕಳು ಸರಿ ಇಲ್ಲ. ಅದಕ್ಕೆ ನಂಗೆ ಈ ಕ್ವಶನ್ ಬಂತು. ಇನ್ನೊಂದು, ಮತ್ತೆ ಧರ್ಮ ನಾನು ಏನ್ ಅನ್ಕೊಂಡಿದ್ದೀನಿ ಗುರುಜಿ ಅಂದ್ರೆ ಧರ್ಮದ ದಾರಿ ಯಾವಾಗ್ಲೂ ಸುಗಮವಾಗಿರಲ್ಲ, ಅಲ್ಲಿ ಕಷ್ಟ ಮತ್ತೆ ಕಲ್ಲು ಮುಳ್ಳುಗಳು ಅಂತಾನೆ ಹೇಳ್ತಾರಲ್ಲ, ಧರ್ಮದ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಜಾಸ್ತಿ, ಪರೀಕ್ಷೆಗಳು ಜಾಸ್ತಿ ಅಂತ ನನ್ಗೆ ಅನ್ಸುತ್ತೆ ಗುರುಜಿ, ಅದ್ ನಿಜಾನಾ? ಹೌದು, ಇರ್ಬೋದು. ಅಂದರೆ ಈಗ ಧ್ಯಾನ ಪ್ರಚಾರ ಮಾಡಕ್ಕೆ ಹೋಗ್ತೀರಿ ನೀವು, ಓಕೆ? ನಿಮಗೆ ಪ್ರತಿಯೊಂದು ದಿವಸ ಒಂದೇ ಥರ ಇರಲ್ಲ. ಮನೆಯಲ್ಲಿ ಒಂದು ಸರಿ ಕಷ್ಟಗಳಿರ್ತದೆ, ಮನೆಯಲ್ಲಿ ಬೇಕಾಗಿರುವಂಥ ವಸ್ತುಗಳಿಲ್ಲ. ಆದರೂ ನೀವು ನಿಮ್ಮ ಧರ್ಮ ನೀವು ನಿರ್ವಹಿಸ್ತೀರಾ ಇಲ್ಲ ಧರ್ಮನ ನೆಗ್ಲೆಕ್ಟ್ ಮಾಡ್ತೀರಾ? ಧರ್ಮ ನಿರ್ವಹಿಸ್ತೀವಿ ಗುರುಜಿ. ನಿರ್ವಹಿಸ್ತೀವಲ್ಲ, ನಿಮ್ಮ ಧರ್ಮ ನೀವು ನಿರ್ವಹಿಸ್ತಾ ಇದ್ದೀರಿ. ಮನೆಯಲ್ಲಿ ತೊಂದರೆಗಳಿದೆ, ಕಷ್ಟಗಳಿದೆ, ಬಾಧಗಳಿದೆ, ದುಃಖಗಳಿದೆ, ಏನೇನೋ ಇರ್ತದೆ, ಏನೇನೋ ಆಗ್ತಾ ಇರ್ತದೆ ಪ್ರತಿಯೊಂದು ಮನೆಯಲ್ಲಿ. ಅದು ಕಾಮನ್, ಅದು ದೊಡ್ಡ ದೊಡ್ಡ ಗುರುಗಳಿಗೆ ಅವ್ರು ಎಷ್ಟೋ ಚಾಲೆಂಜಸ್ ಬಂದಿರ್ತದೆ. ದೊಡ್ಡ ದೊಡ್ಡ ಗುರುಗಳು ಅವರೆಲ್ಲ, ಅಂದರೆ ನಮ್ಮ ರಾಮಕೃಷ್ಣ ಪರಮಹಂಸ ಆಗ್ಬೋದು, ವಿವೇಕಾನಂದರು, ಈ ಥರ ರಮಣ ಮಹರ್ಷಿ ಅವರು, ಮತ್ತೆ ಪತ್ರಿಜಿ ಗುರುಗಳು, ಇವರೆಲ್ಲರೂ ಎಷ್ಟೋ ತೊಂದರೆಗಳು ಆತಂಕಗಳು ಬಂದಿದೆ. ಆದರೆ ಅವ್ರ ಧರ್ಮವನ್ನು ಬಿಡಲ್ಲ, ಅವ್ರ ಧರ್ಮವನ್ನು ಬಿಡಲ್ಲ ಅಷ್ಟೇ. ಅದು ನೀವು ಮಾಡ್ತಾ ಹೋಗಿ ಅಷ್ಟೇ. ನಿಮ್ಮ ನಿಮ್ಮ ದ ಅದೇ ನಾನು ಈಶ್ವರ್ಗೆ ಹೇಳ್ತಾ ಇದ್ದೆ, ನಿಮ್ಮ ಹೃದಯ ಧರ್ಮ ಏನು? ಹೃದಯ ಬಡಿತ, ಹೃದಯದಲ್ಲಿ ಎಲ್ಲ ರಕ್ತವನ್ನು ಪಂಪ್ ಮಾಡೋದು ಅಲ್ವಾ? ಅದು ಯಾವುದೇ ಇವತ್ತು ನಿಮ್ಮ ನಿಮ್ಮ ಅಂದರೆ ನಿಮ್ಮ ಮನಸ್ಸು ಚೆನ್ನಾಗಿಲ್ಲ, ಸೊ ನೀವು ಅದಕ್ಕೂ ಏನು ಹೇಳಿಲ್ಲ, ನಿಮ್ಮ ಅದು ನೀವು ಅದು ನೀವು ಅದನ್ನು ಪ್ರೀತಿಸಿಲ್ಲ ಅಂತ ಹೇಳ್ಬಿಟ್ಟು ಅದು ನಿಲ್ಲಿಸ್ತದ? ಅದು ನಿಲ್ಲಿಸಿದ್ರೆ ಏನಾಗುತ್ತೆ? ನಮ್ಮ ಆರೋಗ್ಯ, ಮನಸ್ಸು ಏನಾಗ್ತಾನೆ? ಸತ್ತು ಹೋಗ್ತಾನೆ ಅಲ್ವಾ? ಸೊ ಆ ಧರ್ಮವನ್ನು ಪಾಲಿಸ್ತಾನೆ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಆದರೆ ನಾವು ಏನು ಮಾಡ್ತಾ ಇದ್ವಿ, ಅದ್ರ ಪರವಾಗಿ ನಮ್ಮ ಮನಸ್ಸು ಕೆಟ್ಟದಾಗ ಮನಸ್ಸು ಏನು ಮಾಡ್ತಾ ಇದ್ವಿ, ಅದರಿಂದ ಆತಂಕ, ಭಯ, ಹೆಚ್ಚು ಇಂದ ಈ ಖಿನ್ನತೆ ಭಾವಗಳು, ಮತ್ತೆ ಡಿಪ್ರೆಷನ್, ಇದರಿಂದ ಅದನ್ನು ಅದ್ರ ಮೇಲೆ ನಾವು ಕೆಟ್ಟ ಪರಿಣಾಮ ತಗೊಂಡ್ಬರ್ತಾ ಇದ್ವಿ. ಅದು ನಾವು ಮಾಡ್ತಾ ಇರೋಂಥ ಅಧರ್ಮ, ಅಂದರೆ ಮನಸ್ಸಿಂದ ಮಾಡುವಂಥ ಅಧರ್ಮ. ಬಟ್ ಅದು ಆ ಅದು ಧರ್ಮವನ್ನು ಅದು ಪಾಲಿಸ್ತಾನೆ ಇದೆ. ನೀವು ಹೀಗೆ ಮಾಡುವಾಗ ಏನಾಗುತ್ತೆ, ಅದ್ರ ಮೇಲೆ ನೀವು ನಿಮ್ಮ ಪರವಾಗಿ ನೀವು ಅಧರ್ಮ ಮಾಡುವಾಗ ನಿಧಾನವಾಗಿ ಏನಾಗುತ್ತೆ, ಅದನ್ನ ಆರೋಗ್ಯ ಕುಂಗೋಗುತ್ತೆ. ಆವಾಗ ಅದು ನಿಮಗೆ ಅನಾರೋಗ್ಯ ತಂದು ಕೊಡ್ತದೆ, ಆವಾಗ ಹೃದಯಕ್ಕೆ ಸಂಬಂಧ ರೋಗಗಳು ಬಂದೇ ಬರ್ತದೆ. ಆದರೆ ನೀವು ಸರಿಯಾದ ಪಾಲನೆ ಮಾಡಿದರೆ, ನಿಮ್ಮ ಪರವಾಗಿ ನೀವು ಸರಿಯಾದ ಧರ್ಮ ಪಾಲನೆ ಮಾಡಿದರೆ ಅದು ಪರವಾಗಿ ಅದು ಪರವಾಗಿ ಏನು ಮಾಡಬೇಕು, ಶಾಂತಿಯುತವಾಗಿ ಇಟ್ಕೋಬೇಕು, ಧ್ಯಾನ ಮಾಡಬೇಕು, ಇನ್ನೊಬ್ರಿಗೆ ಸಹಾಯ ಮಾಡಿ ಪ್ರೀತಿಸಿ, ಯಾರನ್ನೂ ಯಾರಿಗೂ ತೊಂದರೆ ಮಾಡ್ಕೋಬಿಡಿ, ಅರ್ಥ ಆಯ್ತಾ? ಸೊ ಇನ್ನೊಂದು, ಅಸಮಗ್ರವಾದ ಆಹಾರ ತಿನ್ನಕ್ಕೋಗ್ಬಿಡಿ. ಈ ಜಂಕ್ ಫುಡ್ಸ್ಗಳು
ತೆಗಿಬೇಡಿ, ಒಳ್ಳೆ ಆರೋಗ್ಯ ಪಾಲನೆ, ಒಳ್ಳೆ ಆಹಾರ ಪಾಲನೆ ಮಾಡಿ, ಇದೆಲ್ಲ ನೀವು ಮಾಡಬೇಕಾಗಿರುವಂತ ಧರ್ಮ. ಏನು, ನೀವೊಂದು ಮನುಷ್ಯಾಗಿ ಈ ದೇಹನು ನೀವು ನಿರ್ವಹಿಸ್ತಾ ಇದೀವಲ್ಲ, ನೀವು ಬಾಸ್ ಇದು, ಅಂದ್ರೆ ನಿಮ್ಮ ಆತ್ಮ ಅನ್ನೋದು ಇದಕ್ಕೂ ಪ್ರಧಾನ ಕಾರಣ. ಈ ದೇಹ ಬಂದಿರೋದ ಕಾರಣ ಯಾರು, ನಿಮ್ಮ ಆತ್ಮ, ನಿಮ್ಮ ಮನಸ್ಸಲ್ಲ. ಆ ಮನಸ್ಸನ್ನು ಸರಿಯಾದ ಪಾಲನೆ ಮಾಡಿ, ಅವಾಗ ಮನಸ್ಸು ಈ ಕೆಟ್ಟ ಪ್ರಭಾವಗಳು ಈ ದೇಹದ ಈ ಹೃದಯ ಮೇಲೆ ಇರಲ್ಲ. ಇಲ್ಲ ಅಂದ್ರೆ ಖಂಡಿತವಾಗಿ ಈ ಅಡ್ಡ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು ಹೃದಯ ಮೇಲೆ ಬೀರ್ತಾನೆ ಇರ್ತದೆ. ಅವಾಗ ಹೃದಯ ಆರೋಗ್ಯ ಕುಗ್ಗೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ತರ ಪ್ರತಿಯೊಂದು ಆ ಲೆವೆಲ್ಗೆ ಅಂದ್ರೆ ಅದಕ್ಕೆ ತಕ್ಕ ಧರ್ಮ ಅನ್ನೋದು ಪ್ರತಿಯೊಂದು ಇರುತ್ತೆ. ಸೊ ಅವಾಗ ಹೃದಯ ಧರ್ಮ ಖಂಡಿತವಾಗಿ ಅದು ಪಾಲನೆ ಮಾಡ್ತಾನೆ ಇದೆ. ಪ್ರತಿ ದಿವಸ ಪ್ರತಿ ಕ್ಷಣ ಆ ಧರ್ಮ ಅದು ನಿರ್ವಹಿಸ್ತಾನೆ ಇದೆ. ಆದ್ರೆ ನಾವು ಸರಿಯಾದ ಧರ್ಮ ನಿರ್ವಹಿಸ್ತಾ ಇಲ್ಲ, ಅದು ಸಂಬಂಧಿತ. ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ, ನಂಗೆ ಉತ್ತರ ಸಿಕ್ತು. ಥ್ಯಾಂಕ್ಸ್ ಗುರುಜಿ, ಥ್ಯಾಂಕ್ ಯು ದೀಪ, ಥ್ಯಾಂಕ್ ಯು, ಥ್ಯಾಂಕ್ ಯು. ರೈಟ್. ಸೊ ಐ ಥಿಂಕ್ ಕೊನೆಯ ಪ್ರಶ್ನೆ ಲಕ್ಷ್ಮೀಕಾಂತ್ ಅವರು, ಹಾಂ, ಲಕ್ಷ್ಮೀಕಾಂತ ಅಮ್ಮ ಸರ್ ಕೊನೆಯ ಇದ್ದಾರೆ ಪ್ರಶ್ನೆ, ಸರ್. ಮುಂದಕ್ಕೆ ಹೋಗೋಣ. ಸೊ ಸಮಯ ಇಲ್ಲ. ಸರ್, ಈಗ ನಾವು ಹಾಂ ತಂದೆ ತಾಯಿಗಳನ್ನ ಸರಿಗೆ ನೋಡ್ಕೊಂಡಿರಲ್ಲ, ಅವ್ರು ಈಗ ಇರಲ್ಲ ಭೂಮಿ ಮೇಲೆ, ಆದ್ರೆ ನಾವು ನಮ್ಗೆ ಪಾಪ ನಾವು ಮಾಡಿರೋದು ತಪ್ಪು ಅಂತ ಗೊತ್ತಾಗ್ತದೆ, ಪಶ್ಚಾತ್ತಾಪನು ಪಟ್ಟಿರ್ತೀವಿ. ಈಗ ಅವರು ಕೆಲವ್ರು ಹೇಳ್ತಾರೆ ಮನೆಯಲ್ಲಿ ನಿಮ್ ಅಮ್ಮನೇ ಹುಟ್ಟಿದಾಳೆ, ಏ ನಿಮ್ ಅಪ್ಪನೇ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ, ಅಥವಾ ನಿಮ್ ತಾತನೋ ನಿಮ್ ಅಜ್ಜಿನೇ ಹುಟ್ಟಿದೆ ಹಂಗೆ ಇದೆ ಮಗು ಅಂತ ಹೇಳ್ತಾರೆ, ಅದು ನಿಜನಾ ಸರ್? ಸೊ ಅದಕ್ಕೂ ದೊಡ್ಡ ಚರಿತ್ರೆ ಇದೆ, ದೊಡ್ಡ ಹೌದೌದು, ಅಂದ್ರೆ ಇದು ಅದು ಕರ್ಮಚಕ್ರದ ಬಗ್ಗೆ ತಿಳ್ಕೋಬೇಕು. ಅದೇ ದೊಡ್ಡ ಸಬ್ಜೆಕ್ಟ್ ಇದು, ಅಷ್ಟು ಈಜಿ ಇಲ್ಲ. ಒಬ್ಬರು ನಿಮ್ಮ ಜನ್ಮದಲ್ಲಿ ಭಾಗಿಯಾಗ್ತಾರೆ, ನಿಮ್ಮ ಕುಟುಂಬದಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಈ ಕರ್ಮ ಫಲಿತಗಳು, ಕರ್ಮಚಕ್ರದು ಅದು ತುಂಬಾ ಆಧಾರ ಆಗತ್ತೆ. ಆದ್ರೆ ನಿಮ್ಮ ಇಬ್ಬರ ಮಧ್ಯದಲ್ಲಿ ಏನೇ ವಿಷಯಗಳು ಅಂದ್ರೆ ಈ ಕರ್ಮ ಸಂಬಂಧಿತ ಈ ಶ್ಲೇಷ ಅಂತ ಹೇಳ್ತಿಲ್ಲ, ಅಂದ್ರೆ ರಿಮೈನಿಂಗ್ಸ್ ಅಂತ ಹೇಳ್ತೀವಿ, ಏನೇ ಮಿಕ್ಕೋಗಿದ್ರೆ ಇಂದಿನ ಜನ್ಮದಲ್ಲಿ ಮತ್ತೆ ನೀವು ಆ ತೀರಿಸ್ಕೋಬೇಕಂದ್ರೆ ಒಬ್ರಿಗಿನ್ನೊಬ್ರು ಕುಟುಂಬದಲ್ಲಿ ಬಂದೇ ಬರ್ತಾರೆ. ಓಕೆ, ಅದು ಆಗತ್ತೆ. ಅದು ಅದು ಪ್ರಕೃತಿ ಧರ್ಮ, ಅದು ಪ್ರಕೃತಿ ಧರ್ಮ, ಅದು ಹಾಗೆ ಮಾಡಿಕೊಡ್ತದೆ. ಓಕೆ, ಅದು ಪರಮಾತ್ಮಗಳಿಂದ ಆಗುವಂತ ಧರ್ಮ ಅದು. ಅವ್ರು ಮಾಡ್ತಾರೆ, ಮತ್ತೆ ಇಬ್ಬರನ್ನು ಪ್ರವೇಶ ಮಾಡ್ತಾರೆ ಒಂದು ಜೀವನದಲ್ಲಿ. ಪ್ರವೇಶ ಮಾಡಿದ ಮೇಲೆ ನೀವಿಬ್ರು ತೀರಿಸ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಮಾಡ್ಕೋಬೋದಿಲ್ಲ, ಇನ್ನು ಹೆಚ್ಚಾಗಿ ಮಾಡ್ಕೋಬೋದು, ಇರೋಕ್ಕಾಗಲ್ಲ. ತೀರಿಸ್ಕೊಳ್ಳಿ ಅಂತ ಅವ್ರು ಕಲಿಸ್ತಾರೆ, ನೀವೇನು ಮಾಡ್ತಿರಂತೆ ಮತ್ತೆ ಹೆಚ್ಚಾಗಿ ಮಾಡಿಕೊಂಡು ಮತ್ತೆ ಹೋಗೋದು. ನೆಕ್ಸ್ಟ್ ಜನ್ಮದಲ್ಲಿ ಇಬ್ಬರು ಶತ್ರುವಾಗಿ ಬರೋದು, ನೋಡಿ ಹೆಂಗಿತ್ತದ. ಈಗ ತೀರಿಸ್ಕೊಳ್ಳಿ ಅಂತ ಕಲಿಸಿರ್ತಾರೆ, ನೀವು ಅದು ಹೆಚ್ಚು ಮಾಡಿಕೊಂಡು ನಿಮ್ಮ ಈ ಕೆಟ್ಟ ಸ್ವಭಾವದಿಂದ ಎಲ್ಲ ಮಾಡಿ ಹೆಚ್ಚು ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಏನಾಗತ್ತೆ, ಇಬ್ಬರು ಒಬ್ರಿಗೊಬ್ರು ಶತ್ರುವಾಗಿ ಬರ್ತೀರಾ. ಅದೊಂದು ಪಾತ್ರೆ ಕೊಡ್ತಾರೆ, ಪಾತ್ರೆಗಳು ತಗೋಲಿ, ಎಷ್ಟು ಪಾತ್ರೆಗಳು ಬೇಕೋ ಅಷ್ಟು ಪಾತ್ರೆಗಳು ತಗೋಲಿ, ಏನ್ ತೊಂದರೆ ಇದೆ. ನಾಲ್ಕು ಜನ್ಮಗಳು ಇದೆ ಅಲ್ಲ, ಏನ್ ತೊಂದರೆ ಇಲ್ಲ. ಈ ಜನ್ಮದಲ್ಲಿ ಅಂದ್ರೆ ಸಾಕು ಸರ್, ಸಾಕು. ಅದೇ ಕರ್ಮದು ಯಾವ್ದು ಯಾವ್ದು ಅಲ್ಲ, ತಂದೆ ಬೇರೆ ಕರ್ಮ, ತಾಯಿ ಮಗ ಎಲ್ಲ ಬೇರೆ ಬೇರೆ ಅಮ್ಮ. ಅಂದ್ರೆ ಭೂಮಿ ಮೇಲೆ ಬರ್ಬೇಕಾದ್ರೆ ಮೂರು, ಅಂದ್ರೆ ಒಂದು ಆತ್ಮಕ್ಕೆ ಒಂದು ಯಾವ್ದೋ ಒಂದು ತಂದೆ ತಾಯಿ ಬೇಕು ಅಂತ ಅದಕ್ಕೆ ಹಾಕಿ ಕಳಿಸಿರ್ತಾರೆ. ಅಂದ್ರೆ ಆ ತಂದೆ ಹೌದಾ? ತಾಯಿಗೆ ನಾವು ಒಂದು ಮಗುವಾಗಿ ಬಂದಿರ್ತೀವಿ. ಮೂರು ಜನ ಮಾಡಿರೋ ಪಾಪ ಕರ್ಮಗಳು ಅಥವಾ ಒಳ್ಳೆ ಕರ್ಮಗಳು ಏನಿದ್ರು ಅದು ಮೂರು ಜನದ್ದು ಬೇರೆ ಬೇರೆ ಆಗಿರ್ತಾರೆ. ಅದಕ್ಕೆ ನೋಡಿ, ತಂದೆ ಒಳ್ಳೆಯವನಾದ್ರೆ ತಾಯಿ ಒಂದೊಂದ್ ಸತಿ ತುಂಬಾ ಕ್ರೂರಿಯಾಗಿ ಆತರ ಇರ್ತಾರೆ, ತಂದೆ ಕ್ರೂರಿಯಾಗಿರ್ತಾರೆ, ಮಗ ಒಂಥರ ಇರ್ತಾರೆ. ಮನೆಯಲ್ಲಿ ಮೂರ್ ತರ ಇರುತ್ತಲ್ಲ, ಅದೆಲ್ಲ ಕರ್ಮ ಚಕ್ರದ್ದು. ಅದು ತುಂಬಾ ಅದ್ಭುತವಾದ ಸಬ್ಜೆಕ್ಟ್, ಅದು ಈ ಸಣ್ಣ ಪುಟ್ಟದಲ್ಲಿ ಹೇಳಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಅಂದ್ರೆ ನಾನ್ ತಿಳ್ಕೊಳಿದ್ದೆ ಅಲ್ವಾ ಗುರುಜಿ, ಅಂದ್ರೆ ಎಸ್ ಎಸ್ ಅದೆಲ್ಲ. ಹಾ, ಅದಕ್ಕೂ ಸಪರೇಟ್ ಸಪರೇಟ್ ಸಬ್ಜೆಕ್ಟ್ ಹಾ ಬರ್ತಾನೆ ಇರ್ತದೆ, ಸಪರೇಟ್ ಸಬ್ಜೆಕ್ಟ್ಸ್ ಬರ್ತಾನೆ ನಮ್ಮಲ್ಲಿ ಏನು, ಇರ್ತದೆ. ಹಾ ಇಲ್ಲ ಸರ್, ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ ಸಬ್ಜೆಕ್ಟ್ಗಳು ಕೇಳ್ತಾ ಇದ್ರೆ. ಆಮೇಲೆ ಇನ್ನೊಂದು, 7-7 ಜನ್ಮಕ್ಕೆ ನೀನೇ ಪತಿಯಾದ್ರು, 7-7 ಜನ್ಮಕ್ಕೂ ಇವರೇ ನಿನ್ ಗಂಡ ಆಗಿರ್ತಾರೆ ಅಂತ ಹೇಳ್ತಾರಲ್ಲ, ಅದು ಹೆಂಗೆ ಸರ್? ಅದು ಅದು ಖಂಡಿತ ಸುಳ್ಳು. ಅಂದ್ರೆ ಇಲ್ಲ, ಸ್ವಲ್ಪ ಸಂಬಂಧ ಇದೆ. ಅಂದ್ರೆ ನಮ್ಮ ಈ ಯಾವುದೇ ಪ್ರಾಚೀನ ವಾಕ್ಯಗಳು ಸ್ವಲ್ಪ ಅದರಲ್ಲಿ ಸತ್ಯ ಇದೆ ಅಂತಾನೆ ಅರ್ಥ. ಅಂದ್ರೆ ನೀವು ಒಂದು ವಿಷಯ ಯಾವ್ದಾದ್ರೂ ಒಂದು ಕೆಟ್ಟ ವಿಷಯ ನೀವು ಕಲಿದ್ರೆ ಈ ಜನ್ಮದಲ್ಲಿ 7 ಜನ್ಮಲ್ಲಿ ಬೇಕಾಗತ್ತೆ ಅದು ತಿರ್ಸ್ಕೊಡಕ್ಕೆ. ಯಾವುದೇ ಒಂದು ಗುಣ ಸರಿಪಡಿಸ್ಕೋಬೇಕಂದ್ರೆ ಈಗಿಂದ 7 ಜನ್ಮಗಳು, ಅರ್ಥ ಆಯ್ತಾ? ಈಗಿಂದ 7 ಜನ್ಮಗಳು ನೀವು ಅದು ಪಾಲನೆ ಮಾಡಿದ್ರೆ ಅದು ಮತ್ತೆ ತಿರ್ಗಾ ನೀವು ತೀರ್ಸ್ಕೊಳೋ ಅವಕಾಶ ಸಿಗತ್ತೆ ನಿಮಗೆ, ಅರ್ಥ ಆಯ್ತಾ? ಸೊ ಆದ್ರೆ ಅಷ್ಟು ಜನ್ಮಗಳು ತಗೊಂಡು ಮತ್ತೆ ಸರಿಪಡಿಸ್ಕೋಬೇಕು. ಒಂದು ಕೆಟ್ಟ ಗುಣ, ಯಾವುದೋ ಒಂದು ಕೆಟ್ಟ ವಿಷಯ ನಾವು ತಿಳ್ಕೊಂಡು ಅದನ್ನು ಇವತ್ತಿನ ಜನ್ಮದಲ್ಲಿ ಪಾಲನೆ ಮಾಡಿದ್ರೆ ಮತ್ತೆ ಸರಿಪಡಿಸ್ಕೋಬೇಕಂದ್ರೆ 7 ಜನ್ಮಗಳು ಬೇಕಾಗತ್ತೆ. ಅದಕ್ಕೂ ಆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಈ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ. ಅದನ್ನು ಸ್ವಲ್ಪ ಆ ಥರ ಅರ್ಥ ಮಾಡ್ಕೋಬೇಕು ನಾವು. ಆಯ್ತಾ? ಹೇಳಿ ಸರ್.
ಆಮೇಲೆ ಮನುಷ್ಯ ಈಗ ತಾವ್ ಹೇಳಿದ್ರೆ ಗಿಡಗಳಾಗಿ ಹುಟ್ಟುತ್ತಾರೆ, ಮರಗಳಾಗಿ ಹುಟ್ಟುತ್ತಾರೆ, ಬೇರೆ ಬೇರೆ ಏನೇನೋ ಜನ್ಮ ತಗೊಂಡು ಮಾನವ ಜನ್ಮ ಬರಕ್ಕೆ 300 400 ಜನ್ಮಗಳಾಗಿರ್ತದೆ ಅಂತ ಹೇಳಿ. ಬಟ್ ಸೈಂಟಿಫಿಕ್ ಆಗಿ ಹೇಳಿರೋ ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯನೇ ಹುಡ್ತಾನೆ, ಪ್ರಾಣಿ ಹೊಟ್ಟೆಯಲ್ಲಿ ಪ್ರಾಣಿನೇ ಗಿಡದ ಹೊಟ್ಟೆಯಲ್ಲಿ ಗಿಡನೇ ಹುಟ್ಟೋದು ಅಂತ. ಇದು ಸತ್ಯನಾ ಸರ್? ಅಥವಾ 300 400 ಜನ್ಮ ತಾಳ್ಕೊಂಡು ಆಮೇಲೆ ಮನುಷ್ಯ ಜನ್ಮಕ್ಕೆ ಬರ್ತೀವ? ಇಲ್ಲ, ಇದು ಇದ್ರ ಬಗ್ಗೆ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಅದು ನೀವು ತಿಳ್ಕೊಂಡಿರೋದು ಕರೆಕ್ಟ್ ಅಲ್ಲ. ಅದು ಈಗ ಒಂದು ಮನುಷ್ಯಾಗಿ ಹುಟ್ಟೋದು ಅಂದ್ರೆ ನಮ್ಮ ನಿಸರ್ಗದಲ್ಲಿ ಅಂದ್ರೆ ಪರಮಾತ್ಮನಿಂದ ಸೃಷ್ಟಿಗೆ ಸೃಷ್ಟಿ ಹೇಗೆ ಹೇಗೆ ಆಗ್ತದೆ ಅಂದ್ರೆ ಎರಡು ತರ ಆಗತ್ತೆ, ಪ್ರಕೃತಿ ಪುರುಷ ಅಂತ ಎರಡು ಎರಡು ಇದೆ. ಪ್ರಕೃತಿ ಪುರುಷ, ಪ್ರಕೃತಿ ಅಂದ್ರೆ ಎಲ್ಲ ನೇಚರ್ ಕಿಂಗ್ಡಮ್ ಅಂದ್ರೆ ವೃಕ್ಷ ಸಾಮ್ರಾಜ್ಯ, ಮತ್ತೆ ಪಕ್ಷಿ ಸಾಮ್ರಾಜ್ಯ, ಖನಿಜ ಸಾಮ್ರಾಜ್ಯ, ನೀರು ಸಾಮ್ರಾಜ್ಯ, ಮತ್ತೆ ಕೊನೆಯದಾಗಿ ಈ ಜಂತು ಸಾಮ್ರಾಜ್ಯ, ಇವೆಲ್ಲ ಸೇರಿಸಿದ್ರೆ ಅದು ಪ್ರಕೃತಿ. ಅದು ತಾನಂತಾದೆ ಹುಟ್ಟುತ್ತದೆ ಸಾಯ್ತದೆ, ಅದು ಪರಿಣಾಮ ಅದರಲ್ಲಿ ಪರಿಣಾಮಗಳು ಆಗ್ತಾ ಇರ್ತದೆ. ಓಕೆ, ಸೊ ಅದು ಅದೊಂದು ಸಾಮ್ರಾಜ್ಯ, ಅದು ಅದು ಪ್ರಕೃತಿ ಸಾಮ್ರಾಜ್ಯ, ಪ್ರಕೃತಿ ಅಂತ ಹೇಳ್ತೀವಿ. ಅದೊಂದು ಅದೊಂದು ಸೃಷ್ಟಿ. ಇನ್ನೊಂದು ಸೃಷ್ಟಿ ಏನು ಮಾಡಿದೆ ಅಂದರೆ ಪರಮಾತ್ಮ, ಇನ್ನೊಂದು ಪುರುಷ ಸಾಮ್ರಾಜ್ಯನು ಮಾಡಿದ್ದಾರೆ, ಅಂದರೆ ಪುರುಷ ಸೃಷ್ಟಿ. ಆ ಪುರುಷ ಅಂದರೆ ಪುರುಷ ಕೆಳಗಡೆ ಯಾರ್ಯಾರು ಬರ್ತಾರೆ, ಈ ಮಗ ಅಂದ್ರೆ ಈ ಗಂಡ ಹೆಂಡತಿ ಅಂದ್ರೆ ಹೇಳ್ಬೇಕಂದ್ರೆ ಗಂಡಸರು ಹೆಣ್ಣೆಯವರು ಇಬ್ಬರು ಅಂದ್ರೆ ಮೇಲ್ ಅಂಡ್ ಫಿಮೇಲ್ ಯಾರಿದಾರೋ ಇವರೆಲ್ಲಾನು ಅಂದ್ರೆ ಮಾನವನು ಅಂತ ಇರ್ಬೋದು. ಮಾನವ ಸಾಮ್ರಾಜ್ಯವನ್ನು ಪುರುಷ ಸಾಮ್ರಾಜ್ಯ ಕೆಳಗಡೆ ಪುರುಷ ಅಂತ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಮಾನವನಾಗಿ ಮೊದಲನೇ ಜನ್ಮ ಅಂದ್ರೆ ಅದು ನಾವು ಶಿಶು ಆತ್ಮ ಅಂತ ಹೇಳ್ತೀವಿ, ಅಂದ್ರೆ ಇನ್ಫ್ಯಾಂಟ್ ಸೋಲ್ ಅಂತ ಕೇಳ್ತೀವಿ. ಅದರಿಂದ ಶುರುವಾಗಿ ಅನೇಕ ಅನೇಕ ಆತ್ಮ ಅನಂತ ಆತ್ಮವಾಗಿ ತಯಾರಾಗಕ್ಕೆ ಈ 400 ಜನ್ಮಗಳು ಆಗತ್ತೆ. ಮೊದಲನೇ ಜನ್ಮ ಮಾನವ ಜನ್ಮನೇ ನಿಮಗೂ ಆಗಿರೋದು, ಅಲ್ಲಿಂದ 400 ಜನ್ಮಗಳು ಅಂದ್ರೆ 300 ರಿಂದ 400 ಜನ್ಮಗಳು ಆಗತ್ತೆ. ಯಾವುದಕ್ಕೆ? ಒಂದು ಪರಮಾತ್ಮನಾಗಿ ನಾವು ಒಂದು ಸೃಷ್ಟಿಕರ್ತವಾಗಿ ತಯಾರಾಗಕ್ಕೆ. ಈಗ ಒಂದು ಒಂದು ಮಾತೃಮೂರ್ತಿ ಅಂದ್ರೆ ತಾಯಿ, ತಾಯಿ ಅನ್ನೋದು ಹುಟ್ಟಿರ್ತದೆ ಒಂದು ಚಿಕ್ಕ ಮಗುವಾಗಿ, ಅವ್ರು ತಾಯಿ ಆಗ್ತಾರೆ ಅಲ್ವಾ? ಸೊ ಕೊನೆಗಂದ್ರೆ ಒಂದು 25 30 ವರ್ಷಕ್ಕೆ ತಾಯಿ ಆಗ್ತಾರೆ ಬೆಳೆದಿದ್ಮೇಲೆ. ಅದೇ ತರ ಒಂದು ಶಿಶು ಆತ್ಮವಾಗಿ ನೀವು ಜನ್ಮ ತಗೊಂಡು ಈ ಭೂಮಿ ಮೇಲೆ ಇಲ್ಲಾಂದ್ರೆ ಇನ್ನೊಂದು ಗ್ರಹ ಮೇಲೆ, ಸೊ ತಗೊಂಡು ಒಂದು ಜನ್ಮಕ್ಕೂ ಶಿಶು ಆತ್ಮವಾಗಿ ಬಂದಿರ್ತೀರಿ. ಮತ್ತೆ ನೀವು ಪರಮಾತ್ಮವಾಗಿ ಅಂದ್ರೆ ಒಂದು ತಾಯಿ ತರ ತಯಾರಾಗಬೇಕು, ಇನ್ನು ಬೇರೆ ಆತ್ಮಗಳಿಗೆ ನೀವು ಸೃಷ್ಟಿ ಮಾಡುವಂತ ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ನೀವು ಒಂದು ಒಂದು ಸೃಷ್ಟಿಕರ್ತ ಆಗ್ಬೇಕು ಅಂತಂದ್ರೆ ಅನಂತ ಆದ ಅನಂತ ಆತ್ಮ ಆಗ್ಬೇಕು, ಪೂರ್ಣ ಆತ್ಮ ಆಗ್ಬೇಕಂದ್ರೆ 400 ಜನ್ಮಗಳು ಬೇಕು ಅಂತ ಹೇಳ್ತೀವಿ. ಇದು ನಾವು ಸೋಲ್ ಎವಲ್ಯೂಷನ್ ಅಂತ ಆತ್ಮ ಪರಿಣಾಮ ಅಂತ ಒಂದಿದೆ, ಅದ್ಭುತವಾದ ಸಬ್ಜೆಕ್ಟು, ಅದರಲ್ಲಿ ಹೇಳಿದ್ವಿ ಹಿಂದಿನ ಕ್ಲಾಸಲ್ಲಿ ಹೇಳಿದ್ವಿ, ಒಂದ್ಸರಿ ವಿಡಿಯೋ ನೀವು ನೋಡ್ಬೋದು. ಓಕೆ, ನಿಮ್ಗೆ ಅರ್ಥ ಆಗತ್ತೆ ಎಲ್ಲ. ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಸಮಯ ಆಗ್ತಾ ಇದೆ ಗುರುಜಿ, ಎಸ್ ಎಸ್, ಮುಂದಕ್ಕೆ ಸ್ವಲ್ಪ. ಮುಂದಕ್ಕೆ ಹೋಗೋಣ, ರೈಟ್, ನಾವು ಓಕೆ, ಮುಂದಿನ ವಿಷಯಕ್ಕೆ ಹೋಗೋಣ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲಾ ಮಾಸ್ಟರ್ಸಿಗೂ, ಅದ್ಭುತವಾದ ಸೆಷನ್ ಇವತ್ತು. ಮುಂದಿನ ಭಾಗವಾಗಿ ಮುಂದುವರಿಸಿ ಸರ್. ಇದು ಸಮಗ್ರ ಜೀವನ ಶೈಲಿ ಭಾಗವಾಗಿ ಹೇಳಿ. ಮತ್ತೆ ಒಳ್ಳೆ ಒಳ್ಳೆ ಆರೋಗ್ಯಕ್ಕೆ ಜೀವನ ತತ್ವಗಳು ಅಂತ ಇದೆ. ಒಳ್ಳೆ ಆರೋಗ್ಯಕ್ಕೆ ಏನೇನು ಜೀವನ ತತ್ವಗಳು ಇದೆಲ್ಲ ನಮ್ಗೆ ಗೊತ್ತಿರೋದೆ, ಆದರೆ ಇನ್ನು ಸ್ವಲ್ಪ ಹೊಸ ಮಾಹಿತಿ ಸಿಗ್ಬೋದಂತ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಓಕೆ, ಸೊ ಏನೇನು ಒಳ್ಳೆ ತತ್ವಗಳನ್ನ ನಾವು ಪಾಲಿಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು, ಅಂದ್ರೆ ಉತ್ತಮ ಆರೋಗ್ಯಕ್ಕಾಗಿ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಮೊಟ್ಟ ಮೊದಲನೇದಾಗೋದು ಮೊಟ್ಟ ಮೊದಲ ಸ್ಟೆಪ್ ಏನಂದ್ರೆ, ಮೊದಲನೇ ಹಂತ ಏನಂತಂದ್ರೆ ಒಳ್ಳೆ ನಿದ್ದೆ ಸ್ನೇಹಿತರೆ. ಒಳ್ಳೆ ನಿದ್ರೆ, ಒಳ್ಳೆ ನಿದ್ರೆ ಬಂದ್ರೆ ಖಂಡಿತವಾಗಿ ಅಂದ್ರೆ ಅರ್ಲಿ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಒಂದು ವಾಕ್ಯ ಇದೆ, ನಮ್ಗೆಲ್ಲರ ಗೊತ್ತಿರೋ ವಿಷಯ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ. ಇದು ನಮ್ಮ ವೇದಗಳಲ್ಲಿ ಪ್ರತಿಯೊಂದು ಕಡೆ ಇದ್ರ ಬಗ್ಗೆ, ಇದು ಪ್ರಾಧಾನ್ಯದ ಬಗ್ಗೆ ತುಂಬಾ ಹೇಳಿದ್ದಾರೆ. ಯಾಕಂದ್ರೆ ನೀವು ಅರ್ಲಿಯಾಗಿ ಅಂದ್ರೆ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಎದ್ದೋಗಿದ್ರೆ ಏನಾಗತ್ತೆ, ಆ ಸಮಯದಲ್ಲಿ ಇರುವಂತ ವಾತಾವರಣದಲ್ಲಿರುವಂತ ಅದ್ಭುತವಾದ ಗಾಳಿ, ಅರ್ಥ ಆಯ್ತಾ, ಅದ್ಭುತವಾದ ಗಾಳಿ ಹೇಳ್ಬೇಕಂದ್ರೆ ಸ್ವಚ್ಛವಾದ ಗಾಳಿ ಸಿಗತ್ತೆ ಅಂತ ಅದಕ್ಕೆ ಹೇಳಿರೋದು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಬೆಳಗ್ಗೆ ಎದ್ದಿದ್ರೆ ಬೇಗ ಎದ್ದಿದ್ರೆ 6 ಗಂಟೆ ಅಂದ್ರೆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದಿದ್ದು ಅಂತ ಇಟ್ಕೊಳ್ಳಿ, 4 ಗಂಟೆಯಿಂದ 5 ಗಂಟೆ ಆ ಸಮಯದಲ್ಲಿ, ಅವಾಗ ಒಳ್ಳೆ ಗಾಳಿ ಸಿಕ್ತು ಅಲ್ವಾ? ಅದೇ ಸಮಯದಲ್ಲಿ 6 ಗಂಟೆ ಆಗಿದ ತಕ್ಷಣ ನಿಮ್ಗೆ ಒಳ್ಳೆ ಏನ್ ಸಿಗತ್ತೆ, ನಮ್ಮ ಸೂರ್ಯನ ಕಿರಣಗಳು, ಒಳ್ಳೆ ಸೂರ್ಯನ ಕಿರಣಗಳು ಸಿಗತ್ತೆ. ಇದೆಲ್ಲದ ಕಾರಣ ಏನಂದ್ರೆ ನೀವು ಬೇಗ ಎದ್ದೋದು ಅಂತ ಅರ್ಥ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಸ್ನೇಹಿತರೆ, ಇನ್ನೊಂದು ಪ್ರತಿಯೊಬ್ಬರಿಗೂ ಒಳ್ಳೆ ನಿದ್ರೆ ಬೇಕಾಗತ್ತೆ. ಒಳ್ಳೆ ನಿದ್ರೆ ಯಾಕೆ ಬೇಕಾಗಿದೆ ಅಂತಂದ್ರೆ, ನಿಮ್ಮ ನಿಮ್ಮ ಒಳಗಡೆ ಯಾವುದೇ ಒಂದು ಒತ್ತಡ ಹೆಚ್ಚಾಗಿದೆ, ದೇಹದಲ್ಲಿ ಒತ್ತಡ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ, ಅದೆಲ್ಲ ತೀರಿಸ್ಕೋಬೇಕಂದ್ರೆ ಏನ್ ಬೇಕು? ಒಳ್ಳೆ ನಿದ್ರೆ ಮಾಡಿದ್ರೆ ನಿಮ್ಗೆ ಇರುವಂತ ನಿಮ್ಮ ದೇಹದಲ್ಲಿ ಇರುವಂತ ಯಾವುದೇ ಒತ್ತಡ ಇದ್ರೆ ಬೇಗ ಆಚೆ ಕಡೆ ಹೋಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ನಮ್ಮ ಒಳಗಡೆ ಒಂದು ಬಯೋ ಕ್ಲಾಕ್ ಇದೆ, ಬಯೋ ಕ್ಲಾಕ್ ಅಂತ ಹೇಳ್ತೀವಿ ನಾವು. ಬಯೋ ಕ್ಲಾಕ್ ಅಂದ್ರೆ ಏನು ಗೊತ್ತಾ, ಅಂದ್ರೆ ನಮ್ಮ ಒಳಗಡೆ ಒಂದು ಗಡಿಯಾರ ಇದೆ, ಒಂದು ವಾಚ್ ಇದೆ. ಆ ವಾಚ್ನ ನಾವು ಆರ್ಗಾನ್ ಕ್ಲಾಕ್ ಅಂತ ಹೇಳ್ತೀವಿ, ಬಯೋ ಕ್ಲಾಕ್ ಅಂತ ಹೇಳ್ತೀವಿ.
ಅದೇನಂದ್ರೆ ಯಾವುದೇ ನಮ್ಮ ನಮ್ಮ ದೇಹದಲ್ಲಿ ಒಂದೊಂದು ಅವಯವಕ್ಕೆ ಒಂದೊಂದು ಸಮಯ ಇದೆ. ಆ ಸಮಯದಲ್ಲಿ ನೀವು ಏನು ಮಾಡಬಾರ್ದು, ನೀವು ಸೈಲೆಂಟ್ ಆಗಿ ಮಲಗಿರಬೇಕು, ನಿದ್ದೆದಲ್ಲಿರಬೇಕು. ಅವಾಗ ಅದು ಮಾಡ್ಕೊಂತ ಕೆಲಸ ಅದು ಮಾಡತ್ತೆ. ಅರ್ಥ ಆಯ್ತಾ? ಅಂದ್ರೆ ಏನು, ಈಗ ಒಂದು ಲಿವರ್ ಇಟ್ಕೊಳ್ಳಿ, ಲಿವರು ಒಂದು 11 ಗಂಟೆಯಿಂದ 1 ಗಂಟೆವರೆಗೂ ಅದನ್ನು ಕ್ಲೀನ್ ಮಾಡ್ಕೊತಾ ಇರ್ತದೆ. ಅಂದ್ರೆ ಈ ದಿನ ಎಲ್ಲ ಕೆಲಸ ಮಾಡಿರ್ತದೆ ನಿಮ್ಗೋಸ್ಕರ, ನಿಮ್ಗೋಸ್ಕರ ದಿನ ಎಲ್ಲ ಕೆಲಸ ಮಾಡಿರ್ತದೆ. ಆ ಸಮಯದಲ್ಲಿ ನೀವು ನಿದ್ದೆದಲ್ಲಿದ್ರೆ ಅದನ್ನು ಬೇರೆ ಕೆಲಸ, ಅದು ಕೆಲಸ ಏನು, ರಿಪೇರ್ ಮಾಡ್ಕೊಂಡದು, ಏನಾದ್ರು ಸ್ವಲ್ಪ ಸರಿ ಇಲ್ಲ ಅಂತಂದ್ರೆ ಗೂಡ್ಸ್ಕೊಂಡದು, ಕ್ಲೀನ್ ಮಾಡ್ಕೊಂಡದು ಎಲ್ಲ ಮಾಡ್ತದೆ. ನೀವು ಆ ಸಮಯನೂ ಕೊಡ್ತಾ ಇಲ್ಲ, ಮತ್ತೆ ನೀವು ಏನ್ ಮಾಡ್ತಾ ಇದ್ರಿ, ಇಡೀ ನೈಟ್ ಶಿಫ್ಟ್ ಕೆಲಸ ಮಾಡೋದು ಅಲ್ವಾ? ಲೈಟ್ಗಳು ಹಾಕೊಂಡು, ತುಂಬಾ ಲೈಟ್ಗಳು ಹಾಕೊಂಡು ಕೆಲಸ ಮಾಡೋದು ನೈಟ್ ಎಲ್ಲ, ಇದು ಮಾಡುವಾಗ ನಿಮ್ಗೆ ಆರೋಗ್ಯ ಕೆಟ್ಟು ಹೋಗ್ತದೆ. ಯಾಕಂದ್ರೆ ನೀವು ಅದಕ್ಕೆ ಸಮಯ ಕೊಡ್ತಾ ಇಲ್ಲ, ಅದರಲ್ಲಿ ಹೆಚ್ಚು ಈ ವಿಷ ಪದಾರ್ಥಗಳು ಸೇರ್ಕೊಂತ ಇರ್ತದೆ. ಯಾಕಂದ್ರೆ ಪ್ರತಿಯೊಂದು ಅಷ್ಟೇ ನೋಡಿ, ಯಾವುದೇ ಒಂದು ಅವಯವ ಕೆಲಸ ಮಾಡ್ತಾ ಇದ್ರೆ ಅವಯವದಿಂದ ಏನ್ ಬರ್ತಾ ಇರ್ತದೆ, ಇಂಗಾಲ ಬರ್ತಾ ಇರ್ತದೆ. ಇಂಗಾಲ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜನರೇಟ್ ಆಗ್ತಾ ಇರ್ತದೆ. ಆ ಕಾರ್ಬನ್ ಡೈಆಕ್ಸೈಡ್ನು ಅಂತ ವಿಷ ಪದಾರ್ಥಗಳನ್ನ ಅದು ಆಚೆ ಕಡೆ ಕಲಿಸ್ಬೇಕಲ್ಲ, ಸ್ವಚ್ಛಗೊಳಿಸ್ಕೋಬೇಕಲ್ಲ. ನೀವು ಸಮಯ ಕೊಡ್ತಾ ಇಲ್ವಲ್ಲ, ಅವಾಗ ಅಂದ್ರೆ ನೀವು ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಅವಾಗ ನಿಮ್ಮ ಆರೋಗ್ಯ ಕೆಟ್ಟು ಹೋಗೋದು ಖಂಡಿತವಾಗಿ ಆಗತ್ತೆ. ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಒಂದು ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಒಂದು 9 ಗಂಟೆ, 9 ಗಂಟೆ ಆ ಸಮಯಕ್ಕೂ ನೀವು ನಿದ್ದೆ ಉಪಕ್ರಮಿಸಬೇಕು, ಅಂದ್ರೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಈ ತರ ಮಾಡ್ಕೊಂಡವಾಗ ನೋಡಿ, ಈ ಹೊಸ ಸೆಲ್ಸ್ ಇದೆಲ್ಲ, ಹೊಸ ಸೆಲ್ಸ್, ಹೊಸ ಹೊಸ ಜೀವಕಣಗಳು ಉತ್ಪನ್ನ ಆಗುವ ಸಮಯ ಏನು ಗೊತ್ತಾ, 11 ಗಂಟೆಯಿಂದ 1 ಗಂಟೆ. ಅರ್ಥ ಮಾಡ್ಕೊಳ್ಳಿ, 11 ಗಂಟೆಯಿಂದ 1 ಗಂಟೆ ಹೊಸ ಸೆಲ್ಸ್ ಅಂದ್ರೆ ನಿಮ್ಮ ಹೊಸ ಜೀವಕಣಗಳು, ಹೊಸ ಜೀವಕಣಗಳು ಏನಿದೆಯೋ, ಜೀವಕೋಶಗಳು ಏನಿದೆಯೋ, ಆ ಸಮಯದಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ. ಅದಕ್ಕೆ ಆ ಸಮಯ ನಾವು ಕೊಡಲೇಬೇಕು ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಯಾರಾದರೂ ಒಂದು 4 ಗಂಟೆ ನಿದ್ದೆ ಮಾಡಿದಂತ ಇಟ್ಕೊಳ್ಳಿ, ಅವರು ಅಂದ್ರೆ ಒಂದು ಯೋಗಿ ಅಂತ ಹೇಳ್ತೀವಿ. ಅಂದ್ರೆ ಯೋಗಿ ಅನ್ನೋರಿಗೂ ಏನಾಗುತ್ತೆ ಗೊತ್ತಾ, 4 ಗಂಟೆ ನಿದ್ದೆ ಸಾಕಾಗತ್ತೆ. ಅಂದ್ರೆ ಏನ್ ಮಾಡ್ತಾರೆ, ಅವರು ಯೋಗ ಪ್ರಾಕ್ಟೀಸ್ ಮಾಡ್ತಾರೆ, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾರೆ, ಅವರು ಸಾಕಾಗತ್ತೆ. ಆದ್ರೆ ಯಾರಾದರೂ ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾರೆ, ದಿನದೆಲ್ಲ ತುಂಬಾ ಹೆಚ್ಚು ಒತ್ತಡ ತಗೊಂಡಿರ್ತಾರೆ ಅಲ್ವಾ, ಸೊ ನಾರ್ಮಲ್ ಕೆಲಸ ಮಾಡೋರು, ಸಾಮಾನ್ಯ ಜೀವನ, ಸಾಮಾನ್ಯ ಜನರಿಗೆ ಏನಂದ್ರೆ ಖಂಡಿತವಾಗಿ 6 ಗಂಟೆ ಕಾಲ ಬೇಕಾಗತ್ತೆ ಸ್ನೇಹಿತರೆ. 6 ಗಂಟೆ ಕಾಲ ಅವ್ರಿಗೆ ಬೇಕೇ ಬೇಕು. ಓಕೆ, ಯಾಕಂದ್ರೆ ಹೆಚ್ಚು ಒತ್ತಡ ಇದೆ ದೇಹದಲ್ಲಿ, ಅದೆಲ್ಲ ತೀರಿಸ್ಕೋಬೇಕು. ಸರಿಯಾದ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕಂದ್ರೆ 6 ಗಂಟೆ ನಿದ್ದೆ ಮಾಡಬೇಕಾಗತ್ತೆ. ಆದ್ರೆ ಯಾರಾದರೂ ಜನ ಒಂದು 8 ಗಂಟೆ ಕಾಲ ನಿದ್ದೆ ಮಾಡಿದೆ ಅಂತ ಇಟ್ಕೊಳ್ಳಿ, 8 ಗಂಟೆ ಕಾಲ ನಿದ್ದೆ ಮಾಡಿದ್ರೆ ಅವಾಗ ಏನಾಗುತ್ತೆ ಗೊತ್ತಾ, 8 ಗಂಟೆ ಕಾಲ ನಿದ್ರೆ ಮಾಡಿದ್ರೆ ಖಂಡಿತವಾಗಿ ಅದು ಆರೋಗ್ಯ ಕೆಟ್ಟು ಹೋಗ್ತದೆ. ಹೆಚ್ಚು ನಿದ್ರೆ ಮಾಡಿದ ಏನಾಗುತ್ತೆ, ಅವ್ರ ಹೊರಗಡೆ ವ್ಯಾಧಿ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಇದು ಪ್ರಧಾನ ವಿಷಯ. ಒಂದೇ ಒಂದು ನಿಮಿಷ. ಸರಿ ಸ್ನೇಹಿತರೆ, ಸೊ ಈ ತರ ನಾವು ಅರ್ಥ ಮಾಡ್ಬೇಕು. ಅಂದ್ರೆ ಯಾರಾದರೂ ನೋಡಿ, ಈ 9 ಗಂಟೆಯಿಂದ 3 ಗಂಟೆವರೆಗೂ ನಿದ್ದೆ ಸರಿಯಾದ ರೀತಿಯಲ್ಲಿ ಮಾಡ್ತಾರೋ ಸ್ನೇಹಿತರೆ, ಖಂಡಿತವಾಗಿ ಅವಾಗ ಏನಾಗುತ್ತೆ ಅಂದ್ರೆ, ಒಳ್ಳೆ ಅವ್ರಿಗೆ ಸಿಗುವಂಥದ್ದು ಒಳ್ಳೆ ಆರೋಗ್ಯ, ಒಳ್ಳೆ ಬೆಳವಣಿಗೆ ಸಿಗತ್ತೆ, ಆರೋಗ್ಯದಲ್ಲಿ ಒಳ್ಳೆ ಬೆಳವಣಿಗೆ ಸಿಗತ್ತೆ. ಯಾರಾದರೂ 8 ಗಂಟೆ ಮೇಲೆ ನಿದ್ದೆ ಮಾಡಕ್ ಹೋಗ್ತಾರೋ ಅವ್ರಿಗೆ ಕೆಟ್ಟ ಫಲಿತಗಳು ಬರುತ್ತೆ, ಅವ್ರು ವ್ಯಾಧಿ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಹಗಲು ಟೈಮಲ್ಲಿ ನಿದ್ರೆ ಮಾಡಿದ್ರೆ ಅದನ್ನು ಸಹ ಖಂಡಿತವಾಗಿ ಅಡ್ಡಪರಿಣಾಮವನ್ನು ತಂದುಕೊಡ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ನಿದ್ದೆ ಮಾಡುವಾಗ ನಿಮ್ಮ ಎಡಗಡೆ ನಿದ್ದೆ ಮಾಡಿ, ಎಡಗಡೆ ನಿದ್ದೆ ಮಾಡಿ. ಇನ್ನೊಂದು, ನಿದ್ದೆ ಮಾಡುವಾಗ ಇದು ಬಗ್ಗೆ, ನಿದ್ದೆ ಬಗ್ಗೆ ನಾವು ಕೇಳ್ತಾ ಇದ್ವಿ, ಎಷ್ಟು ಜಾಸ್ತಿ ವಿಷಯಗಳನ್ನು ನಾವು ಕೇಳಿಸ್ಕೊತಾ ಇದ್ವಿ, ದಯವಿಟ್ಟು ಅರ್ಥ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಇನ್ನೊಂದು, ನಾವು ನಿದ್ದೆ ಮಾಡುವಾಗ ಈ ಪೂರ್ವದಲ್ಲಿ ಪೂರ್ವ ಡೈರೆಕ್ಷನು ಇಲ್ಲಾಂದ್ರೆ ದಕ್ಷಿಣ ದಿಶೆಯಲ್ಲಿ ನಾವು ನಿದ್ದೆ ಮಾಡಬೇಕಾಗತ್ತೆ. ಯಾವುದೇ ರೀತಿಯಲ್ಲಿ ನಿಮ್ಮ ತಲೆಭಾಗ ಪಶ್ಚಿಮ ಮತ್ತೆ ಉತ್ತರಕ್ಕೆ ಇಡಬಾರದು ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಸರಿಯಾದ ನಿದ್ದೆ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ತರ ಸ್ನೇಹಿತರೆ ನಾವು, ಇನ್ನೊಂದು, ಪ್ರತಿಯೊಬ್ಬರು ಯಾರೇ ವ್ಯಕ್ತಿಗಳು ಈ ಜಾಸ್ತಿ ಡ್ರಿಂಕಿಂಗ್ ಮಾಡೋದು, ಈ ಆಲ್ಕಹಾಲ್ ತಗೊಂಡೋದು ಇದೆಲ್ಲ ಮಾಡ್ತಾ ಹೋದ್ರೆ ಖಂಡಿತವಾಗಿ ಅವ್ರಿಗೆ ನಿದ್ದೆ ಸರಿಯಾಗಿ ಆಗಲ್ಲ, ಮತ್ತೆ ಅದೊಂಥರ ವಿಷ ಪದಾರ್ಥಗಳು ಹೆಚ್ಚಾಗ್ತಾ ಹೋಗ್ತದೆ ದೇಹದಲ್ಲಿ. ಅದನ್ನ ಅರ್ಥ ಮಾಡಿಕೊಂಡು ಇಂಥ ಆಲ್ಕಹಾಲ್ಗಳು ಇದೆಲ್ಲ, ಇಂಥ ವಿಷಯ, ಇಂಥ ಅಲವಾಟ್ ಅಭ್ಯಾಸಗಳಿದೆ, ದಯವಿಟ್ಟು ತೆಗೆಸಿ. ಇಲ್ಲಾಂದ್ರೆ ಇದು ಹಾರ್ಟ್ ಅಟ್ಯಾಕ್ಸು ಮತ್ತು ಬ್ರೈನ್ ಹೆಮರೇಜ್ಗೂ ಕಾರಣವಾಗ್ತಾ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಹೆಚ್ಚಾಗಿ ನಾವು ಈ ಥರ ಪಾಲನೆ ಮಾಡ್ತಾ ಹೋದ್ರೆ ನಿಮಗೆ ಆರೋಗ್ಯ ಚೆನ್ನಾಗಿರ್ತದೆ. ಆಮೇಲೆ ಏನಾಗ್ತದೆ, ನಾವು ನಿದ್ದೆ ಮಾಡುವಾಗಲೂ ಅಷ್ಟೇ ಸ್ನೇಹಿತರೆ,
ನಿದ್ದೆ ಮಾಡುವಾಗ ಸೊ ಯಾರ್ಯಾರಿಗೂ ಈ ಡ್ರೀಮ್ಸ್ ಬರ್ತಾ ಇರ್ತದೆ, ಸ್ವಪ್ನಗಳು ಅಲ್ವಾ. ಸ್ವಪ್ನಗಳು ಬರುವಾಗ ಖಂಡಿತವಾಗಿ ಏನಾಗುತ್ತೆ, ನಿಮಗೆ ಸರಿಯಾದ ನಿದ್ರೆ ಆಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ನಿದ್ದೆ ಮಾಡುವಾಗ ಮಧ್ಯರಾತ್ರಿಯಲ್ಲಿ ನಿಮಗೆ ಒಂದು ಎಚ್ಚರಿಕೆ ಆಗಿರುತ್ತೆ ಇಟ್ಕೊಳ್ಳಿ. ಅವಾಗ ಏನು ಮಾಡ್ಬೇಕು, ನೀವು ಧ್ಯಾನ ಮಾಡ್ತಾ ಧ್ಯಾನ ಪ್ರಾರಂಭಿಸಿ. ಮಧ್ಯರಾತ್ರಿಯಲ್ಲಿ ಎಚ್ಚರಿಕೆ ಆದರೆ ಧ್ಯಾನ ಪ್ರಾರಂಭಿಸ್ಕೊಳ್ಳಿ, ಅದು ನಿಮಗೆ ಒಳ್ಳೆಯ ಸಹಾಯ ಆಗುತ್ತೆ. ಖಂಡಿತವಾಗಿ ನಿಮಗೆ ಆರೋಗ್ಯ ಒಳ್ಳೆಯ ಆರೋಗ್ಯ ಕೊಡ್ತಾ ಅಂತ ಹೇಳ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಹೋಗಿ. ಯಾವುದೇ ಒಂದು ವ್ಯಕ್ತಿ ಒಳ್ಳೆ ನಿದ್ದೆ ಮಾಡಿದರೆ ಅವರು ಒಳಗಡೆ ಖಂಡಿತವಾಗಿ ಎಲ್ಲ ಅವಯವಗಳು ಆರೋಗ್ಯವಂತವಾಗಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ಅವ್ರ ಒಳಗಡೆ ಮಸಲ್ಸ್ ಅಂದರೆ ಸ್ನಾಯುಗಳ ಒತ್ತಡ ಇಂಥ ಯಾವುದೇ ಇದ್ರೂ ಎಲ್ಲ ರಿಲೀಸ್ ಮಾಡ್ಬೋದು. ಆ ಟೆನ್ಷನ್ ರಿಲೀಸ್ ಮಾಡಿ ಅವ್ರ ಆರೋಗ್ಯವಂತವಾಗಿರುವಂಥ ಅವಕಾಶ ಅವ್ರಿಗೆ ಸಿಗತ್ತೆ ಸ್ನೇಹಿತರೆ. ಸೊ ಈ ಥರ ಯಾವುದೇ ಒಂದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ಉತ್ತಮ ಆರೋಗ್ಯಕ್ಕೆ ನಾವು ಮಾಡಬೇಕಾಗಿರೋದು, ಬೆಳಗ್ಗೆ ಒಂದು ಸ್ವಚ್ಛವಾದ ಗಾಳಿ, ಸ್ವಚ್ಛವಾದ ಸೂರ್ಯಕಿರಣಗಳು, ಮತ್ತು ಒಳ್ಳೆ ಸಮತೋಲಿತ ಆಹಾರ, ಮತ್ತು ಒಳ್ಳೆ ನಿದ್ದೆ, ಯೋಗ, ಮೆಡಿಟೇಷನು, ಮತ್ತು ಆಕುಪ್ರೆಸರ್ ಮಸಾಜ್. ಪ್ರತಿಯೊಂದು ದಿವಸ ಎರಡು ಕೈಗಳು ಎರಡು ಪಾದಗಳು ಸರಿಯಾದ ರೀತಿಯಲ್ಲಿ ಒತ್ತಿದರೆ, ಈ ಆಕುಪ್ರೆಸರ್ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಉನ್ನತ ಉತ್ತಮ ಆರೋಗ್ಯ ಸಿಗತ್ತೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಈಗ ಸರಿಯಾದ ವಿಸರ್ಜನೆ ಇನ್ನೊಂದು ತತ್ವ, ಎರಡನೇ ತತ್ವ ಹೇಳ್ತಾ ಇದ್ದೇನೆ. ಎರಡನೇ ತತ್ವ ಏನು, ಸರಿಯಾದ ವಿಸರ್ಜನೆ. ಸ್ನೇಹಿತರೆ, ಸರಿಯಾದ ವಿಸರ್ಜನೆ ಅಂದರೆ ಏನು, ನಿಮ್ಮ ಒಳಗಡೆ ಇರುವಂಥ ಬವಲ್ಸ್ ಅಂದರೆ ಕೊಲನ್ ಪ್ರಾಂತ, ಈ ದೊಡ್ಡ ಕರ್ಲು ಆದಮೇಲೆ ಬರುವಂಥದ್ದು ಬವಲ್ಸು ಮತ್ತು ಕೊಲನ್ ಪ್ರಾಂತ, ಇದು ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸ್ಕೋಬೇಕು. ನೀವು ಸ್ವಚ್ಛಗೊಳಿಸ್ಕೋಬೇಕು ಅಂತಂದರೆ ಅರ್ಥ ಏನು, ನಿಮ್ಮಿಂದ ಮಲ ಅನ್ನೋದು ಆಚೆ ಕಡೆ ಕಲಿಸ್ಬೇಕು, ಸರಿಯಾದ ರೀತಿಯಲ್ಲಿ ಆಗ್ತಾ ಇರಬೇಕು, ವಿಸರ್ಜನಾ ಕ್ರಿಯೆ ಸರಿಯಾಗಿ ನಡೀಬೇಕು ಅಂತ ಹೇಳ್ತಾ ನಾನು. ಈ ಸರಿಯಾಗಿ ನಡೆಸಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಒಳಗಡೆ ಎಷ್ಟೋ ರೋಗಗಳು ಕಾರಣ ಆಗುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾ ಉತ್ಪನ್ನ ಆಗುತ್ತೆ. ಅದರಿಂದ ಕೆಟ್ಟ ಬ್ಯಾಕ್ಟೀರಿಯಾ ಉತ್ಪನ್ನ ಆಗುವಾಗ ಖಂಡಿತವಾಗಿ ಅದು ನಿಮಗೆ ಅನಾರೋಗ್ಯವನ್ನು ತಂದುಕೊಡ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆದರೆ ನೀವು ನಿದ್ದೆ ಎದ್ದಿದ ತಕ್ಷಣ 5 ನಿಮಿಷದಿಂದ 10 ನಿಮಿಷ ಹೊರಗಡೆ ನಿಮ್ಮ ಒಳಗಡೆ ಇರುವಂಥ ಮಲವನ್ನು ಆಚೆಗೆ ಕಲಿಸ್ಬೇಕು. ಇದು ಪ್ರಧಾನವಾಗಿ ಇಟ್ಕೊಳ್ಳಿ, ಮನಸ್ಸಲ್ಲಿ ಮೈಂಡಲ್ಲಿ ಇಟ್ಕೊಂಡು ಅದನ್ನು ಪಾಲನೆ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಆ ಥರ ಮಾಡುವಾಗ ಖಂಡಿತವಾಗಿ ನಿಮಗೆ ಪೂರ್ತಿ ಸ್ವಚ್ಛಗೊಳಿಸ್ಕೊತೀವಿ, ಆರೋಗ್ಯವಂತ ಇರೋದಕ್ಕೆ ಕಾರಣವಾಗತ್ತೆ ಸ್ನೇಹಿತರೆ. ಅಂದರೆ ಪ್ರತಿಯೊಂದು ವ್ಯಕ್ತಿ ಅವ್ರು ತಿನ್ನೋ ಆಹಾರ ಹೇಗಿರಬೇಕು ಅಂತಂದರೆ ಸಮತೋಲವಾಗಿರ್ಬೇಕು. ನಾವು ಈಗಾಗಲೇ ಹೇಳ್ತಾ ಬಂದಿದ್ದೀನಿ ಅಂದರೆ ಸಮತೋಲಿನ ಆಹಾರ, ಸಾತ್ವಿಕ ಆಹಾರ ತಿನ್ನುವಾಗ, ಸಹಜ ಆಹಾರ ತಿನ್ನುವಾಗ ಇಂಥ ಕಾನ್ಸ್ಟಿಪೇಷನು ಮತ್ತು ಇಂಥ ಮಲವಿಸರ್ಜನೆ ತುಂಬ ಅದ್ಭುತವಾಗಿ ಆಗುತ್ತೆ ಸ್ನೇಹಿತರೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈ ಥರ ಮಾಡ್ತಾ ಹೋಗಿ. ಯಾವುದೇ ರೀತಿಯಲ್ಲಿ ನಿಮಗೆ ಅಜೀರ್ಣ ಆಗಲ್ಲ, ನಿಮಗೆ ಅಜೀರ್ಣ ಆಗಲ್ಲ, ನಿಮ್ಮ ನೀವು ತಿನ್ನೋದು ಸರಿಯಾದ ರೀತಿಯಲ್ಲಿ ಜೀರ್ಣ ಆಗತ್ತೆ. ಸೊ ಖಂಡಿತವಾಗಿ, ಸೊ ನೀವು ತಿನ್ನೋ ಆಹಾರವನ್ನು ಅಷ್ಟೇ, ಯಾವ ಸಮಯದಲ್ಲಿ ತಿನ್ನಬೇಕು, ಯಾವ ಸಮಯದಲ್ಲಿ ತಿನ್ನಬಾರ್ದು. ಈಗ ನೋಡಿ, 9 ಗಂಟೆಗೆ ತಿಂದರೆ ಮತ್ತೆ 6 ಗಂಟೆ 7 ಗಂಟೆಗೆ ತಿನ್ನಬೇಕಾಗತ್ತೆ. ಇದು ನಮ್ಮ ನಮ್ಮ ಒಳಗಡೆ ಇರುವಂಥ ಸಹಜವಾದ ಗಡಿಯಾರ, ಸಹಜವಾದ ವಾಚ್ ಅಂದರೆ ಒಂದು ಬಯೋ ಕ್ಲಾಕ್ ಅಂತದಿಲ್ಲ, ಅದು ಪ್ರಕಾರ ಕೆಲಸ ಮಾಡುತ್ತೆ ಇದು. ಸೊ ಅವಾಗ ನಿಮಗೆ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆಗಳು ಬರಲ್ಲ ಸ್ನೇಹಿತರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಯಾವುದೇ ಇಂಡೈಜೆಷನು ಇಂಥದ್ದು ಅಂದರೆ ಅಜೀರ್ಣ ಆಗೋದು, ಡಯೇರಿಯಾ ಬರೋದು, ಸಡಲಚರ ಬರೋದು ಎಲ್ಲ ಏನೂ ಆಗಲ್ಲ. ನಮ್ಮ ಜೀವನದಲ್ಲಿ ಈ ಭಸ್ತ್ರಿಕಾ ಪ್ರಾಣಾಯಾಮ ಹೇಳ್ಬೇಕಂದ್ರೆ, ಈ ವಜ್ರಾಸನ, ಕಪಾಲಭಾತಿ, ಮತ್ತು ಪ್ರತಿಯೊಂದು ದಿವಸ ನೈಟ್ ಮಲಗುವಾಗ ಈ ತ್ರಿಫಲ ಚೂರ್ಣ ಒಂದು 5 ಗ್ರಾಮ್, 5 ಗ್ರಾಮ್ ಅಂದರೆ 1 ಚಮಚ ಅಂತ ಇಟ್ಕೊಳ್ಳಿ. ಅಂಥದ್ದು ಅಂಥ ಸೇವನೆ ಮಾಡಿದರೆ ನಮಗೆ ಇಂಥ ತೊಂದರೆಗಳು ಅಂದರೆ ಈ ತ್ಯಾಜ್ಯ ವಸ್ತುಗಳು, ಭಾರ ಲೋಹಗಳು ಇದೆಲ್ಲನೂ ಆಚೆ ಕಡೆ ವಿಸರ್ಜನಾ ಕ್ರಿಯೆಯಿಂದ ಚೆನ್ನಾಗಾಗ್ತದೆ ಅಂತ ಹೇಳಕ್ಕೆ ನಾನು ಪ್ರಯತ್ನ ಮಾಡಿಸ್ತೀನಿ. ಆಮೇಲೆ 3ನೇ ತತ್ವ ಸನ್ ಬಾತಿಂಗ್ ಅಂದರೆ, ನಮ್ಮ ಸೂರ್ಯಕಿರಣಗಳಿಂದ ನಾವು ಆ ಸೂರ್ಯಕಿರಣಗಳು, ಸೂರ್ಯರಶ್ಮಿ, ಸೂರ್ಯಕಿರಣಗಳು ತಗೊಂತಾ ನಾವು ಸ್ನಾನ ಮಾಡೋದು, ಸೂರ್ಯ ಸ್ನಾನ ಅಂತ ಹೇಳ್ಬೋದು, ಸನ್ ಬಾತಿಂಗ್ ಅಂತ ಹೇಳ್ತೀವಿ ನಾವು. ಇದನ್ನು ಪ್ರಧಾನವಾಗಿ ತಗೋಬೇಕಂತ ಅವಶ್ಯಕತೆ ಹೆಚ್ಚಾಗಿದೆ ಸ್ನೇಹಿತರೆ. ಯಾಕಂದ್ರೆ ಇತ್ತೀಚಿನ ಕಾಲದಲ್ಲಿ ವಿಟಮಿನ್ ಡಿ ಕೊರತೆ ಹೆಚ್ಚಾಗಿದೆ. ವಿಟಮಿನ್ ಡಿ ಕೊರತೆ ಎಷ್ಟು ಹೆಚ್ಚಾಗಿದೆ ಅಂದರೆ, ಒಂಥರ ಸೈಲೆಂಟ್ ಕಿಲ್ಲರ್ ಆಗ್ಬಿಟ್ಟಿದೆ, ಸೈಲೆಂಟ್ ಕಿಲ್ಲರ್ ಆಗಿ ಕೆಲಸ ಮಾಡ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಸೊ ಈ ಒಂದ್ಸರಿ ರೋಮ್ ಅಂತ ದೇಶದಲ್ಲಿ ಏನಾಯಿತು, ರೋಮ್ ದೇಶದಲ್ಲಿ ಯಾರೇ ಡಾಕ್ಟರ್ಸ್ ಇಲ್ಲ, ಒಂದು 12 ವರ್ಷ ಡಾಕ್ಟರ್ಸ್ ಇಲ್ಲ, ಅವ್ರಿಗೆಲ್ಲ ಸಹಾಯ ಮಾಡಿದ ಏನು ಗೊತ್ತಾ, ಈ ಸನ್ಬಾತಿಗೆ ಮಾತ್ರನೇ, ಅರ್ಥ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ತೀವಿ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಸನ್ಬಾತ್ ಮಾಡೋಂಥವ್ರು ಏನಾಗುತ್ತೆ ಗೊತ್ತಾ, ಅವ್ರಿಗೆ ಒಳ್ಳೆ ಆರೋಗ್ಯ ಸಿಗತ್ತೆ, ಒಳ್ಳೆ ಅವ್ರ ಒಳಗಡೆ ಇರುವಂಥ ಅವ್ರ ಕೂದಲಾಗ್ಬೋದು, ಈ ಹಲ್ಲುಗಳ ಆರೋಗ್ಯ ಆಗ್ಬೋದು, ಪ್ರತಿಯೊಂದು ಸ್ನಾಯುಗಳ ಆರೋಗ್ಯ ಆಗ್ಬೋದು, ಈ ಕಿಡ್ನೀಸ್ ಆರೋಗ್ಯ ತುಂಬ ಚೆನ್ನಾಗಿ ಆಗ್ತದೆ. ಅಂದರೆ ಯಾರಿಗೂ ವಿಟಮಿನ್ ಡಿ ಇರೋರಿಗೆ, ವಿಟಮಿನ್ ಡಿ ಚೆನ್ನಾಗಿದ್ದರೆ, ಈ ವಿಟಮಿನ್ ಡಿ ಅನ್ನೋದು ಪ್ರೆಗ್ನೆಂಟ್ ಸಮಯದಲ್ಲಿ ನೋಡಿ, ಪ್ರೆಗ್ನೆಂಟ್ ಸಮಯದಲ್ಲಿ ತುಂಬ ಅವಶ್ಯಕತೆ ಇರೋದು. ಅದು ಯಾವುದೇ ವಿಷಯದಲ್ಲಿ ಅದು ಸರಿಯಾದ ರೀತಿಯಲ್ಲಿ ಅವರು ಒಳಗಡೆ ಡಿ ವಿಟಮಿನ್ ಸರಿಯಾಗಿ ಇಲ್ಲ ಅಂದರೆ
ಖಂಡಿತವಾಗಿ ಅವ್ರಿಗೆ ಸಿಸರಿನ್ ಆಗೋದು, ಮತ್ತೆ ಈ ಹೇಳ್ಬೇಕಂದ್ರೆ ಡಯಾಬಿಟೀಸು, ಮತ್ತೆ ವಜಿನಲ್ ಇನ್ಫೆಕ್ಷನ್ ಆಗೋದು, ಮತ್ತೆ ಅವರು ಹುಟ್ಟಿರುವಂಥ ಮಕ್ಕಳು ಖಂಡಿತವಾಗಿ ಆಟಿಸಮ್ ಅಂತ ಬರೋದು, ಒಂಥರ ಬುದ್ಧಿಮಾಂದ್ಯದ ಬರುವಂಥ ಮಕ್ಕಳು ಇನ್ಫೆಕ್ಷನ್ ಆಗೋದು, ಜಾಂಡಿಸ್ ಆಗೋದು, ಕಡಿಮೆ ವೆಯ್ಟ್ ಇರುವಂಥ, ಕಡಿಮೆ ತೂಕ ಇರುವಂಥ ಮಕ್ಕಳು ಹುಟ್ಟೋದು, ಇದೆಲ್ಲ ಆಗ್ತಾ ಇರ್ತದೆ ಸ್ನೇಹಿತರೆ. ಅವ್ರ ಹೊರಗಡೆ ಈ ಮಕ್ಕಳ ಹೊರಗಡೆ ಹಾರ್ಟ್ ಪ್ರಾಬ್ಲಮ್ಗಳು, ಲಂಗ್ಸ್ ಪ್ರಾಬ್ಲಮ್ಗಳು, ಬ್ರೈನ್ ಪ್ರಾಬ್ಲಮ್ಗಳು ಇದೆಲ್ಲ ಆಗ್ತಾ ಇರ್ತದೆ. ಅದಕ್ಕೆ ಪ್ರೆಗ್ನೆಂಟ್ ವುಮೆನ್ಗೂ ಖಂಡಿತವಾಗಿ ಈ ಸನ್ ಬಾತ್ ಅನ್ನೋದು ತುಂಬ ಸಹಾಯ ಆಗುತ್ತೆ. ಸನ್ ಬಾತಿಂಗ್ ಅನ್ನೋದು ತುಂಬ ಮಾಡಿಕೊಂಡು ಅವ್ರೇನು ಮಾಡ್ಕೋಬೇಕಂದ್ರೆ, ಅವ್ರ ಒಳಗಡೆ ಹೆಚ್ಚಾಗಿ ಈ ಡಿ ವಿಟಮಿನ್ ಸಂಪಾದನೆ ಮಾಡ್ಕೋಬೇಕಾಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವ್ರಿಗೆ ಚೆಸ್ಟ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇರ್ತದೆ ನೋಡಿ, ಈ ಬ್ರೆಸ್ಟ್ ಕ್ಯಾನ್ಸರ್ಗಳು ಯಾವುದೂ ಆಗಲ್ಲ. ಯಾಕಂದ್ರೆ ಈ ವಿಟಮಿನ್ ಡಿ ಅನ್ನೋದು ವಿಟಮಿನ್ ಡಿ ಕೊರತೆ ಇಲ್ಲ ಅಂದ್ರೆ ಅದಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇದು ಪಾಲನೆ ಮಾಡೋಕ್ಕೆ, ಪ್ರೆಗ್ನೆಂಟ್ ವುಮನ್ಗೆ ಪ್ರಧಾನವಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಈ ಡಿ ವಿಟಮಿನ್ ಕೊರತೆಯಿಂದ ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ಹಲವಾರು ರೋಗಗಳು, ಹೇಳ್ಬೇಕಂದ್ರೆ ಈ ಬ್ಲಡ್ ಅಲ್ಲಿ ಕ್ಲಾಟ್ಸ್ ಬರೋದು, ಹಾರ್ಟ್ ಡಿಸೀಸ್ ಬರೋದು, ಐ ಬಿ ಪಿ ಬರೋದು, ಪಾರ್ಕಿನ್ಸನ್ ಡಿಸೀಸ್ ಬರೋದು, ಟ್ಯೂಬರ್ಕ್ಯುಲೋಸಿಸ್ ಬರೋದು, ಇದೆಲ್ಲ ಆಗ್ತಾ ಇರ್ತದೆ. ಇನ್ನೊಂದು, ಯಾರಿಗಾದರೂ ಗಾಯಗಳಾಗಿದ್ರೆ ಗಾಯಗಳು ಬೇಗ ವಾಸಿ ಆಗಲ್ಲ. ಕಾರಣ ಏನು ಗೊತ್ತಾ, ಅಂದ್ರೆ ಈ ಡಿ ವಿಟಮಿನ್ ಕೊರತೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇತ್ತೀಚಿನ ಕಾಲದಲ್ಲಿ ಹೆಚ್ಚು ಜನ ಏನ್ ಮಾಡ್ತಾ ಇದ್ದಾರೆ, ಏರ್ ಕಂಡೀಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಡಿ ವಿಟಮಿನ್ ಇಲ್ಲ. ಅದೇ ನೀವು ಸನ್ ಬಾತಿಂಗ್ ಮಾಡಿದ್ರೆ ಡಿ ವಿಟಮಿನ್ ಬರುತ್ತೆ. ಸನ್ ಬಾತಿಂಗ್ ಅಂದ್ರೆ ಏನು, ಇಷ್ಟು ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೀನಿ ಅಂದ್ರೆ, ಪ್ರತಿಯೊಬ್ಬರು ಸನ್ ಈ ಸೀ ಬೀಚ್ಗೆ ಹೋಗಿ ಓಷನ್ ಅಲ್ಲಿ ಸಮುದ್ರ ಬೀಚ್ಗೆ ಹೋಗಿ ಕುತ್ಕೊಳ್ಳೋಕೆ ಆಗಲ್ಲ. ಅಲ್ಲಿ ಸನ್ ಬಾತ್ ಅಂದ್ರೆ ನಾವು ಪೂರ್ತಿ ಆ ಸನ್ ರೇಸ್, ಸೂರ್ಯಕಿರಣಗಳು ತಗೊಂಡು ಆತರ ಬಾತ್ ಆತರ ಸ್ನಾನ ಮಾಡಕ್ ಆಗಲ್ವಲ್ಲ, ಎಲ್ಲರೂ ಸಾಧ್ಯವಾಗಲ್ವಲ್ಲ. ಅವಾಗ ಏನು ಮಾಡಬೇಕು, ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಮುಖಕ್ಕೆ, ಮತ್ತೆ ಅಂದರೆ ಲೇಡೀಸ್ ಆದರೆ, ಅಂದರೆ ಮಹಿಳೆಯರಾದ್ರೆ ಏನು ಮಾಡ್ಬೋದು, ಮುಖಕ್ಕೆ ಈ ಕಾಲುಗಳಿಗೆ ಕೈಗಳಿಗೆ ಚೆನ್ನಾಗಿ ಈ ನಮ್ಮ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸೂರ್ಯಕಿರಣಗಳ ಬಗ್ಗೆ, ಅಂದರೆ ಒಂದು ಬೆಳಗ್ಗೆ ಒಂದು 8 ಗಂಟೆಯಿಂದ 9 ಗಂಟೆ, 6 ಗಂಟೆಯಿಂದ 9 ಗಂಟೆವರೆಗಿರುವಂಥ ಸೂರ್ಯಕಿರಣಗಳು ತಗೊಂಡಿದ್ರೆ ವೇಗವಂತವಾಗಿ ಏನಾಗುತ್ತೆ, ಅವ್ರ ಹೊರಗಡೆ ಈಗಾಗಲೇ ಈ ಸನ್ ಬಾತಿಂಗ್ ಅಂದರೆ ಇದು ಸನ್ ಬಾತಿಂಗ್ ಅಂತ ಹೇಳ್ತೀವಿ, ಅಂದರೆ ಈ ಸೂರ್ಯಕಿರಣಗಳು ಆಗ ತಗೊಂಡು ಅವರು ಒಂದು 20 ನಿಮಿಷ 30 ನಿಮಿಷ ಆ ಸನ್ ರೇಸ್ ಮುಂದೆ ಕೂತ್ಕೊಂಡ್ರೆ, ಆ ಪೂರ್ತಿ ಸೂರ್ಯನ ಶಕ್ತಿ ಆ ಕಿರಣಗಳು ಅವ್ರ ಒಳಗಡೆ ಹೋಗಿ ಅವ್ರ ಒಳಗಡೆ ಇರುವಂಥ ಕೊಲೆಸ್ಟ್ರಾಲ್ ಅನ್ನು ಈ ಏನ್ ಮಾಡುತ್ತೆ, ಈ ಸೂರ್ಯಕಿರಣಗಳು ಅವ್ರ ಒಳಗಡೆ ಇರುವಂಥ ಕೊಲೆಸ್ಟ್ರಾಲ್ ಅನ್ನು ಡಿ ವಿಟಮಿನ್ ಆಗಿ ಪರಿವರ್ತನೆ ಮಾಡುತ್ತೆ. ಈ ತರ ಡಿ ವಿಟಮಿನ್ ನಿಮ್ಗೆ ಲಭ್ಯವಾಗುತ್ತೆ. ಅರ್ಥ ಆಯ್ತಾ? ಈ ಡಿ ವಿಟಮಿನ್ ಅನ್ನೋದು ಹೇಗೆ ಲಭ್ಯವಾಗುತ್ತೆ, ಈ ತರ ಲಭ್ಯವಾಗುತ್ತೆ, ಅವಾಗ ನಿಮಗೆ ಯಾವ ತೊಂದರೆಗಳು ಬರಲ್ಲ ಸ್ನೇಹಿತರೆ. ನೋಡಿ, ಈ ಈ ಸ ಅಂದ್ರೆ ಸೂರ್ಯನಿಂದ ಬರುವಂತ ಇನ್ಫ್ರಾರೆಡ್ ರೇಸ್ ಅಂತ ನಿಮ್ಗೆ ಗೊತ್ತಿರೋ ವಿಷಯ. ಸೊ ಇವೇನ್ ಮಾಡುತ್ತೆ ಅಂದ್ರೆ, ಖಂಡಿತವಾಗಿ ಇನ್ಫ್ರಾರೆಡ್ ರೇಸ್ ಒಳ್ಳೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ಯಾ ಏನ್ ಕೆಲಸ ಮಾಡುತ್ತೆ, ನಮ್ಮ ಒಳಗಡೆ ತಂಪಿದ್ರೆ ತಂಪನ್ನು ತೆಗೆದಾಗ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಒಂದು ಸೂರ್ಯನಿಂದ ಅಲ್ಟ್ರಾ ವೈಲೆಟ್ ರೇಸ್ ಬರುತ್ತೆ, ಇವೇನ್ ಮಾಡುತ್ತೆ ಅಂದ್ರೆ ನಮ್ಮ ಒಳಗಡೆ ಇರುವಂತ ಡಿ ವಿಟಮಿನ್ ಅನ್ನು ಸರಿಯಾದ ರೀತಿಯಲ್ಲಿ ತಯಾರು ಮಾಡೋಕ್ಕೆ ತುಂಬಾ ಸಹಾಯ ಆಗುತ್ತೆ ಸ್ನೇಹಿತರೆ. ಯಾವುದು? ಈ ಅಲ್ಟ್ರಾ ವೈಲೆಟ್ ರೇಸು ಅಂತ ಹೇಳ್ತೀವಿ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಒಳಗಡೆ ನಿಮ್ಮ ಮೂಳೆಗಳ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ತರ ಇನ್ನೊಂದು, ಹೆಚ್ಚು ಬಿಸಿಲು ತಗೋಬಾರ್ದು. ನಮ್ಮ ತಲೆಗೆ ಹೆಚ್ಚು ಬಿಸಿಲು ಇದ್ರೆ ತಲೆ ಕವರ್ ಮಾಡ್ಕೊಳ್ಳಿ, ದೇಹಕ್ಕೆ ಒಳ್ಳೇದಾಗ್ಬೋದು ಆದ್ರೆ ತಲೆಗೆ ಒಳ್ಳೇದಾಗಲ್ಲ. ಹೆಚ್ಚು ಬಿಸಿಲಲ್ಲಿ ನಾವು ಕೆಲಸ ಮಾಡೋದು, ಈ ಸನ್ ಬಾತಿಂಗ್ ಮಾಡಕ್ ಹೋದ್ರೆ ನಿಮ್ಮ ತಲಭಾಗವನ್ನು ಕವರ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಖಂಡಿತವಾಗಿ ನೋಡಿ, ಯಾವುದೇ ಬಿಸಿಲು ಕಾಲದಲ್ಲಿ 5 ಗಂಟೆಯಿಂದ 8 ಗಂಟೆ ಕಾಲ ಒಳ್ಳೇದು ಈ ಸನ್ ಬಾತಿಂಗ್ಗೆ. ಅದೇ ಈ ವಿಂಟರ್ ಸೀಸನ್ ಅಲ್ಲಿ ಅಂದ್ರೆ ಚಳಿಗಾಲದಲ್ಲಿ 6 ಗಂಟೆಯಿಂದ 10 ಗಂಟೆ ಬೆಳಗ್ಗೆ ಅನ್ನೋದು ತುಂಬಾ ಉತ್ತಮ. ಅದಕ್ಕೋಸ್ಕರ ಸೊ ಈ ತರ ಮಾಡ್ಕೊಳ್ಳಿ, ಅದ್ಭುತ ಫಲಿತಗಳು ಸಿಗತ್ತೆ ಸ್ನೇಹಿತರೆ. ಇನ್ನೊಂದು, ಮೂರನೇ ತತ್ವ ಈಗ ನಾವು ತಿಳ್ಕೊತಾ ಇರೋದ್ರಲ್ಲಿ ನೆಕ್ಸ್ಟ್ ತತ್ವ ಏನಂದ್ರೆ, ಈ ಸಮತೋಲಿನ ಆಹಾರ. ಈಗಾಗಲೇ ಸಮತೋಲಿನ ಆಹಾರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿದ್ವಿ, ಇದ ಹೆಚ್ಚಾಗಿ ಹೇಳುವಂತ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಒಳ್ಳೆ ಆರೋಗ್ಯ ಇರಬೇಕಂದ್ರೆ ಒಳ್ಳೆ ಪೋಷಕಾಂಶಗಳು ಬೇಕು, ಜೀವಸತ್ವಗಳು ಬೇಕು, ಒಳ್ಳೆ ಮಿನರಲ್ಸ್ ಬೇಕು, ಲವಣಗಳು ಬೇಕು, ಇದೆಲ್ಲ ನಿಮ್ಮ ಆಹಾರದಲ್ಲಿ ಇದ್ರೆ ಖಂಡಿತವಾಗಿ ನಿಮಗೆ ಒಳ್ಳೆ ಆರೋಗ್ಯ ಸಿಗತ್ತೆ. ನೋಡಿ, ಇತ್ತೀಚಿನ ಕಾಲದಲ್ಲಿ ನಾವೇನ್ ಮಾಡ್ತೀವಿ, ತುಂಬಾ ತಂಪು ಆಹಾರಗಳು ತಿಂತೀವಿ, ರೆಫ್ರಿಜರೇಟರ್ ಅಲ್ಲಿ ಇಟ್ಬಿಟ್ಟು ತಿನ್ನೋದು, ಇದೆಲ್ಲ ಮಾಡಿದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಶುರು ಆಗುತ್ತೆ ಸ್ನೇಹಿತರೆ. ಈ ಥೈರಾಯ್ಡ್ ಪ್ರಾಬ್ಲಮ್ ಬರೋದು ಕಾರಣ ಅದೇ. ಮತ್ತೆ ಇನ್ನೊಂದು, ಇನ್ನು ಹೆಚ್ಚು ರೆಫ್ರಿಜರೇಟರ್ ಅಲ್ಲಿ ಇತ್ತು ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟು ತಿನ್ನೋ ಆಹಾರದಿಂದ ಏನ್ ಬರುತ್ತೆ, ಖಂಡಿತವಾಗಿ ನಮಗೆ ನಮ್ಮ ದೇಹದಲ್ಲಿ ನಮ್ಮ ಹೊಟ್ಟೆದಲ್ಲಿ ಅಲ್ಸರ್ಸ್ ಬರ್ತಾ ಇರ್ತದೆ. ಇದಕ್ಕೆಲ್ಲ ಕಾರಣ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇತ್ತೀಚಿನ ಕಾಲದಲ್ಲಿ ಈ ನವೀನ ಡಾಕ್ಟರ್ಸು, ಹೋಮಿಯೋಪತಿ ಡಾಕ್ಟರ್ಸ್ನು ಸ್ವಲ್ಪ ಮಟ್ಟಕ್ಕೂ ಜ್ಞಾನ ಇಲ್ಲ ಈ ಆಹಾರದ ಬಗ್ಗೆ, ಅರ್ಥ ಮಾಡ್ಕೊಳ್ಳಿ. ಒಂದು ಆಯುರ್ವೇದ ಡಾಕ್ಟರ್ಸ್ ಮಾತ್ರ, ನ್ಯಾಚುರೋಪತಿ ಡಾಕ್ಟರ್ಸ್ ಮಾತ್ರ ಇದೆಲ್ಲ ನಿಮ್ಗೆ ಹೇಳ್ತಾ ಇರ್ತಾರೆ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಹೆಚ್ಚು ಮಕ್ಕಳು ಈ ಕನ್ನಡಿಗಳು ಹಾಕ್ಕೊಂತ ಇದ್ದಾರೆ. ಯಾಕೆ ಕನ್ನಡಿಗಳು ಹಾಕ್ಕೊಂತ ಇದ್ದಾರೆ ಅಂದ್ರೆ, ಅವರು ಆರೋಗ್ಯ ಕನ್ನಡಿಗಳು ಹಾಕೊಳೋದೊಂದು, ಮತ್ತೆ ಬೆಳೀತಾ ಇಲ್ಲ, ಹೈಟ್ ಬೆಳೀತಾ ಇಲ್ಲ.
ಈಗ ಉದ್ದವಾಗಿ ಅಂದ್ರೆ ಆರ್ಜೆಂಟ್ ಆಗಿ ಬೆಳೀತಾರೆ ಬಿಟ್ಟು ವರ್ಟಿಕಲ್ ಆಗಿ ಬೆಳೀತಾ ಇಲ್ಲ. ಯಾಕೆ ಕಾರಣ, ಏನ್ ಕಾರಣ ಅಂದ್ರೆ ಪೋಷಕಾಂಶಗಳು ಸರಿಯಿಲ್ಲ, ಪೋಷಕ ಆಹಾರ ತಗೊಂತಾ ಇಲ್ಲ. ಏನ್ ಮಾಡ್ತಾ ಇದ್ರೆ, ಇತ್ತೀಚಿನ ಕಾಲ ಹೆಚ್ಚು ಈ ಬ್ರೆಡ್ ಪದಾರ್ಥಗಳು, ಬಿಸ್ಕೆಟ್ಸು, ಬೇಕರಿ ಪದಾರ್ಥಗಳು, ಆದ್ರೆ ಈ ಬರ್ಗರು, ಪಿಜ್ಜಾ ಇಂಥದ್ದೆಲ್ಲ ಅಂದ್ರೆ ಈ ಬ್ರೆಡ್ ಪದಾರ್ಥಗಳು ಹೆಚ್ಚಾಗಿ ಸೇವನೆ ಮಾಡ್ತಾ ಇರುವಾಗ ಖಂಡಿತವಾಗಿ ಪೋಷಕ ಪದಾರ್ಥಗಳಿಲ್ಲ. ಅದಕ್ಕೋಸ್ಕರ ಪೋಷಕಾಂಶಗಳ ಕೊರತೆಯಿಂದನೇ ಅವ್ರಿಗೆ ಆಗ್ತಾರಂತ ಪರಿಣಾಮಗಳು ಇವೆಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅವ್ರು ತಿನ್ನೋ ಆಹಾರದಲ್ಲಿ ಹೆಚ್ಚು ಈ ಕೊಬ್ಬು ಪದಾರ್ಥಗಳು, ಕಾರ್ಬೋಹೈಡ್ರೇಟ್ಸ್ಗಳು ಈ ಥರ ಹೆಚ್ಚಾಗಿದೆ. ಅದಕ್ಕೋಸ್ಕರನೇ ಇದೆಲ್ಲ ಆಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ಖಂಡಿತವಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋದು ಒಳ್ಳೆ ಮಿನರಲ್ಸು, ಒಳ್ಳೆ ನೀರು, ಸ್ವಚ್ಛವಾದ ನೀರು, ಒಳ್ಳೆ ವಿಟಮಿನ್ಸು ಇದೆಲ್ಲ ಇದ್ರೆ ಖಂಡಿತವಾಗಿ ನಮಗೆ ಒಳ್ಳೆ ಶಕ್ತಿ ಇರುತ್ತೆ, ಒಳ್ಳೆ ಆರೋಗ್ಯ ಇರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಇದು ಪಾಲನೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ನಮ್ಮ ದೇಹಕ್ಕೆ ಅಂದ್ರೆ ಈ ದೇಹ ಭಗವಂತರು ಕೊಟ್ಟಿರುವಂಥ ದೇಹ, ಇದರಲ್ಲಿ ಪ್ರತಿಯೊಂದು ಸರಿಯಾದ ರೀತಿಯಲ್ಲಿ ಇರುತ್ತೆ. ಇದನ್ನು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕಂದ್ರೆ ನಾವು ತಗೊಂತ ಆಹಾರ, ನಾವು ಮಾಡುವಂಥ ಪಾಲನೆ, ಆಹಾರ ಪೋಷಣೆ, ಆಹಾರ ಪಾಲನೆ ಇದೆಯಲ್ಲ, ಅದು ಖಂಡಿತವಾಗಿ ಸರಿಯಾದ ವಿಸರ್ಜನೆ, ಸರಿಯಾದ ಪೋಷಣೆ, ಸರಿಯಾದ ವಿಸರ್ಜನೆ ನಾವು ಯಾವಾಗಲೂ ಮಾಡ್ಕೊತಾ ಇರಬೇಕಾಗತ್ತೆ. ಅವಾಗ ನಿಮ್ಗೆ ಯಾವುದೇ ತೊಂದರೆ ಬರಲ್ಲ, ಅನರ್ಥ ಮಾಡ್ಕೊಳ್ಳಿ. ಆಮೇಲೆ ಸರಿಯಾದ ರೀತಿಯಲ್ಲಿ ಸಮತೋಲನ ಆಹಾರ ತಗೊಂಡ್ರೆ ಏನಾಗುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ಜಂಕ್ ಫುಡ್ಗಳು, ಈ ಫ್ರಿಡ್ಜ್ ಅಲ್ಲಿ ಇರುವಂತಹ ಈ ಆಹಾರಗಳು ತಿಂದ್ರೆ ನಮ್ಮ ಒಳಗಿರುವಂತಹ ವ್ಯಾಧಿ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗ್ತಾ ಹೋಗ್ತದೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನು ಪ್ರಧಾನವಾದಂಥದ್ದು. ಇನ್ನೊಂದು ನೋಡಿ, ಈ ಪ್ರೊಸೆಸ್ಡ್ ಫುಡ್ಸು, ಈ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರೊಸೆಸ್ ಫುಡ್ಸ್ ಎಲ್ಲ ತಿಂತೀವಲ್ಲ, ಈ ಬ್ರೆಡ್ಗಳು, ಪಿಜ್ಜಾಗಳು, ಚಾಕ್ಲೇಟ್ಗಳು, ಇವೆಲ್ಲ ಏನೇನೋ ಇಂಥ ಆಹಾರಗಳು ತಿಂದ್ರೆ ಇವೆಲ್ಲಾದ್ರೂ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಆರೋಗ್ಯನು ಖಂಡಿತವಾಗಿ ಹಾಳು ಮಾಡುತ್ತೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಅದ್ರ ಒಳಗಿರುವಂತ ಹೆಚ್ಚಾಗಿರುವಂತಹ ಸಕ್ಕರೆ ಅನ್ನೋದು ಹೆಚ್ಚಾಗಿರುತ್ತೆ, ಅದರಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ಗಳು, ಯಾವುದೇ ಪೀಚು ಪದಾರ್ಥಗಳಿಲ್ಲ, ಇದು ಖಂಡಿತವಾಗಿ ನಿಮಗೆ ಆರೋಗ್ಯ ಒಳ್ಳೇದು ಮಾಡಲ್ಲ. ಆಮೇಲೆ ಇದನ್ನು ಯಾವುದೇ ಆಹಾರ ನಾವು ತಿಂದರೆ ಸ್ನೇಹಿತರೆ, ಆಹಾರ ಏನ್ ಮಾಡ್ಬೇಕು ಹೇಳಿ, ಒಳಗಡೆ ಹೋದ್ಮೇಲೆ ನಮ್ಮ ಕೊಲನ್ ಅಂತ ಪ್ರಾಂತ ಇದೆ, ಕೊಲನ್ ಅಂತ ಅಂದ್ರೆ ಈ ಬೌಲ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನ ಏನ್ ಮಾಡ್ಬೇಕು, ಅದನ್ನ ಆಕ್ಟಿವೇಟ್ ಮಾಡ, ಕ್ರಿಯಾಶೀಲಕ ಮಾಡ್ಬೇಕು. ಆ ಕ್ರಿಯಾಶೀಲಕವಾಗಿ ಮಾಡಿದ್ರೇನೆ ಸರಿಯಾದ ರೀತಿಯಲ್ಲಿ ಮಲವಿಸರ್ಜನೆ ಆಗೋದು, ಇಲ್ಲಾಂದ್ರೆ ಆಗಲ್ಲ, ಮಲವಿಸರ್ಜನೆ ನಿಂತು ಹೋಗ್ತದೆ, ಅವಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗ್ಬಿಡ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಖಂಡಿತವಾಗಿ, ಸೊ ಇನ್ನೊಂದೇನು ಗೊತ್ತಾ, ಈ ಯಾರಾದರೂ ಮಕ್ಕಳು ಈ ಪ್ರೊಸೆಸ್ ಫುಡ್ ತಿಂತಾ ಹೋಗ್ತಾರೆ ನೋಡಿ, ಅವ್ರಿಗೆ ಏನಾಗುತ್ತೆ, ಮಕ್ಕಳಲ್ಲಿ ಹೇಳ್ಬೇಕಂದ್ರೆ ಅವ್ರ ಯಕೃತ್ತಿದೆಯಲ್ಲ ಪೂರ್ತಿ ಡೆವಲಪ್ ಆಗಿರಲ್ಲ, ಅರ್ಥ ಮಾಡ್ಕೊಳ್ಳಿ. ಅವ್ರ ಒಳಗಡೆ ಯಾವುದಾದ್ರು ಸ್ಟ್ರಾಂಗ್ ಫುಡ್ಸ್ ತಿಂದ್ರೆ ಅದನ್ನ ಜೀರ್ಣ ಮಾಡ್ಕೊಳ್ಳೋ ಎಂಜೈಮ್ಗಳಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಗೊತ್ತಾ, ಅಂತ ಮಕ್ಕಳು ಹೋಗಿ ಏನ್ ಮಾಡ್ತಾರೆ, ಈ ಹೆಚ್ಚಾಗಿ ಇರುವಂತ ಬ್ರೆಡ್ ಪದಾರ್ಥಗಳು, ಪಿಜ್ಜಾ, ಬರ್ಗರ್ ಇಂಥದೆಲ್ಲ ತಿಂತ ಹೋಗ್ತಾರೆ ನೋಡಿ. ಅದು ಹೊರಗಡೆ ಹೋದ್ಮೇಲೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು, ಅವ್ರ ಸಿಸ್ಟಮ್, ಅವ್ರ ಒಳಗಡೆ ಇರುವಂತ ಯಕೃತ್ತು ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ಅಂತ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಅದನ್ನು ಕರಗಿಸ್ಬೇಕಾಗತ್ತೆ. ಇಲ್ಲಾಂದ್ರೆ ಅವ್ರ ಒಳಗಡೆ ಎಂಜೈಮ್ಗಳು ಇಲ್ಲ, ಸರಿಯಾದ ಎಂಜೈಮ್ಗಳು ಇನ್ನೂ ಉತ್ಪನ್ನ ಆಗ್ತಾ ಇಲ್ಲ, ಅಷ್ಟು ಏಜ್ ಬಂದಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಏನಾಗುತ್ತೆ, ಏನಾಗುತ್ತೆ ಗೊತ್ತಾ, ಒಳಗಡೆ ಆ ರಸಗಳು ಏನು ಸ್ರವ ಆಗ್ತದೋ ಅದು ಜೀರ್ಣ ಮಾಡಕ್ಕೆ ಸಾಧ್ಯವಾಗಲ್ಲ, ಅದು ಅಜೀರ್ಣವಾಗಿ ಅದನ್ನ ಏನಾಗುತ್ತೆ, ಕೊಬ್ಬಾಗಿ ಪರಿವರ್ತನೆ ಆಗ, ಆ ಏನೇನು ಅಜೀರ್ಣ ಆಗ್ತದೋ ಅದೆಲ್ಲ ಕೊಬ್ಬಾಗಿ ಪರಿವರ್ತನೆ ಆಗಿ ಅವ್ರಿಗೆ ಡಯಾಬಿಟಿಸ್ ಇದ್ದಂಥದ್ದು ಬರ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಒಳ್ಳೆ ಆಹಾರ, ಬ್ಯಾಲೆನ್ಸ್ಡ್ ವೆಜಿಟೇರಿಯನ್ ಫುಡ್ ಅನ್ನೋದು ತಗೊಂಡೋದು ತುಂಬಾ ಉತ್ತಮ ಆಗುತ್ತೆ ಅವ್ರಿಗೆ. ಸೀಸನಲ್ ಫ್ರೂಟ್ಸು, ಕಾಲೋಚಿತ ಆಹಾರಗಳು, ಹಣ್ಣುಗಳು ಇದೆಲ್ಲ ತಗೋತಾ ಇರಬೇಕಾಗತ್ತೆ. ಸೊ ಡ್ರೈ ಫ್ರೂಟ್ಸ್ಗಳು, ಮತ್ತೆ ಇನ್ನು ಹೇಳ್ಬೇಕಂದ್ರೆ ಈ ಸೆಸಿಯಂ ಅಂದ್ರೆ ಎಳ್ಳು ಲಡ್ಡು, ನಾನು ಹೇಳ್ತಾ ಇದ್ದೇನೆ, ಎಳ್ಳು ಎಳ್ಳು ಎಣ್ಣೆ, ಎಳ್ಳಿಂದ ಮಾಡುವಂತ ಎಣ್ಣೆ ಇದೆಲ್ಲ ತುಂಬಾ ಉತ್ತಮ ಸ್ನೇಹಿತರೆ. ಈ ಎಳ್ಳು ಬೀಜಗಳು ಏನು ಗೊತ್ತಾ, ಅದಕ್ಕಿರುವಂತಹ ಪ್ರಾಧಾನ್ಯತೆ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ವ್ಯಾಧಿ ನಿರೋಧಕ ಶಕ್ತಿ ತುಂಬಾ ಹೆಚ್ಚು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಅದ್ಭುತವಾದ, ಅದು ಕಾಪಾಡುತ್ತೆ ಹೇಳ್ಬೇಕಂದ್ರೆ, ಅದಕ್ಕೋಸ್ಕರ ಅದು ತುಂಬಾ ಒಳ್ಳೆಯದು. ನಾವು ಯಾವುದೇ ನೋಡಿ, ನಮ್ಮ ದೇಹ, ಈ ದೇಹ ಅನ್ನೋದು ಇದೆಯಲ್ಲ, ಇದನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಿದ್ರೆ ನಮ್ಮ ಒಳಗಡೆ ಇರುವಂತ ಮನಸ್ಸನ್ನು ಮತ್ತೆ ಈ ಆತ್ಮವನ್ನು ಸಹ ಇದು ಒಳ್ಳೆ ಬೆಳವಣಿಗೆ ಮಾಡ್ತಾ ಹೋಗ್ತದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೇಳಿದ್ದಾರೆ, ಸಾತ್ವಿಕ ಆಹಾರ ತಿನ್ನಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಪ್ರತಿ ದಿವಸ ಸಾತ್ವಿಕ ಆಹಾರ ತಿನ್ನಬೇಕು ಖಂಡಿತವಾಗಿ. ಮತ್ತೆ ಆಮ್ಲ ಅಂತದ್ದು, ಚ್ಯವನಪ್ರಾಶ, ಚ್ಯವನಪ್ರಾಶ ಅಂತ ಇದೆಲ್ಲ ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಪ್ರತಿ ಒಂದು ದಿವಸದಲ್ಲಿ ನಮ್ಮ ಆಹಾರದಲ್ಲಿ ಸಾತ್ವಿಕ ಆಹಾರ, ಆಮ್ಲ, ಚ್ಯವನಪ್ರಾಶ ಇಂಥದ್ದು ನಮ್ಮ ಡೈಲಿ ಹೆಲ್ತ್ ಅಲ್ಲಿ, ಡೈಲಿ ಡೈಟ್ ಅಲ್ಲಿ ಇಟ್ಕೊಂಡಿದ್ರೆ ತುಂಬಾ ಉತ್ತಮ. ಇನ್ನೊಂದೇನು ಗೊತ್ತಾ, ಅಶ್ವಗಂಧ ಅನ್ನೋದೊಂದು ಇಟ್ಕೊಂಡ್ರೆ ಅದು ಅದ್ಭುತವಾದ ಶಕ್ತಿ ತಂದು ಕೊಡ್ತದೆ ದೇಹಕ್ಕೆ. ಅಶ್ವಗಂಧ ಅನ್ನೋದು ಪ್ರತಿ ದಿವಸ ಉಪಯೋಗಿಸಿದ್ರೆ, ಅಶ್ವಗಂಧ, ಚ್ಯವನಪ್ರಾಶ ಇಂಥದೆಲ್ಲ ನೀವು ಉಪಯೋಗಿಸ್ತಾ ಹೋದ್ರೆ ಅಶ್ವಗಂಧ ಅದ್ಭುತವಾದ ನಿಮಗೆ ಶಕ್ತಿ ಕೊಡುತ್ತೆ ದೇಹಕ್ಕೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ತುಂಬಾ ಪ್ರಾಧಾನ್ಯವಿರುತ್ತೆ ಸ್ನೇಹಿತರೆ. ಯಾಕಂದ್ರೆ
ಅಶ್ವಗಂಧ ಅನ್ನೋದು, ಅದಕ್ಕೆ ಆ ಪದ ಹೇಗೆ ಬಂತು ಗೊತ್ತಾ? ಅಶ್ವಗಂಧ ಅನ್ನೋದು, ಅಶ್ವ ಅಂದ್ರೆ ಏನದು, ಹಾರ್ಸ್, ಹಾರ್ಸ್ ಅಂತ ಹೇಳ್ತೀವಿ ನೋಡಿ. ಅದಕ್ಕೂ ಅಂದ್ರೆ ಹಾರ್ಸ್ ಎಷ್ಟು ಶಕ್ತಿವಂತವಾಗಿರುತ್ತೆ, ಯಾವಾಗನ ಮಲಗಿರೋದು ನೋಡಿದ್ರ ಹಾರ್ಸು, ಯಾವಾಗನ ಹಾರ್ಸು ಅಂದ್ರೆ ಅಶ್ವ ಅನ್ನೋದು, ಅಶ್ವ ಇದೆಲ್ಲ, ಅಶ್ವ ಅನ್ನೋದು ಮಲಗಿರೋದು ನೋಡಿದ್ರ ಯಾವಾಗ್ಲೂ ನಿಂತ್ಕೊಂಡಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅಷ್ಟು ಶಕ್ತಿ ಇದೆ ಅದಕ್ಕಂತ. ನಾವು ಶಕ್ತಿಯನ್ನು ಹಾರ್ಸ್ ಪವರ್ ಆಗಿ ನಾವು ಮೆಜರ್ ಮಾಡ್ತಾ ಇರ್ತೀವಿ ನೋಡಿದ್ರ, ಶಕ್ತಿನೂ ಇಷ್ಟು ಹಾರ್ಸ್ ಪವರು, ಇಷ್ಟು ಹಾರ್ಸ್ ಪವರ್ ಅಂತ ಶಕ್ತಿಯನ್ನು ಕೊಲ್ತೆ ಮಾಡ್ತಾ ಇರ್ತೀವಿ. ಯಾಕೆ ಅಂದ್ರೆ ಅಷ್ಟು ಪ್ರಾಧಾನ್ಯತೆ ಇರುವಂಥದ್ದು ಅಶ್ವ ಅನ್ನೋದು, ಅಶ್ವ ಅಂತ ಈ ಜಂತು ಇದೆಲ್ಲ ಅಂತ ಪ್ರಾಧಾನ್ಯ ಇರುವಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ಇದೆಲ್ಲ ಮಾಡ್ತಾ ಹೋಗಿ. ಸೊ ಖಂಡಿತವಾಗಿ ಈ ಈಟಿಂಗ್ ಹ್ಯಾಬಿಟ್ಸ್ ಅನ್ನೋದು, ಖಂಡಿತವಾಗಿ ನಮ್ಮ ಮಹಿಳೆಯರಿಗೆ ಈಟಿಂಗ್ ಹ್ಯಾಬಿಟ್ಸು, ಈ ತಿನ್ನುವಂಥ ಈ ಕೆಟ್ಟ ಈಟಿಂಗ್ ಹ್ಯಾಬಿಟ್ಸು, ಕೆಟ್ಟ ತಿನ್ನುವಂಥ ಆಹಾರ ಈ ಅಭ್ಯಾಸಗಳು ಬಿಡಬೇಕಾಗತ್ತೆ. ಇಲ್ಲಾಂದ್ರೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವರು ಹಾಲು, ಅಂದರೆ ಪ್ರೆಗ್ನೆಂಟ್ ವುಮೆನ್ ಆದರೆ ಹಾಲು ಸರಿಯಾಗಿ ಬರಲ್ಲ. ಅವರು ಇನ್ನೊಂದು ಈ ಪೌಡರ್ ಮಿಲ್ಕ್ ಅಂತ ಉಪಯೋಗಿಸ್ತಾರೆ ಸ್ನೇಹಿತರೆ. ಅದು ಖಂಡಿತವಾಗಿ ತುಂಬ ಕೆಟ್ಟದ್ದು, ಯಾವುದಕ್ಕೆ ಯಾರಿಗೂ ಮಕ್ಕಳಿಗೆ ಅದು ಉಪಯೋಗಿಸಬಾರ್ದು. ಅದಕ್ಕೆ ಬದಲಾಗಿ ನೀವು ಏನು ಉಪಯೋಗಿಸ್ಬೇಕು, ಯಾವುದೇ ಹಾಲು ತೊಂದರೆ ಇದ್ರೆ, ತಾಯಿಗೆ ಹಾಲು ತೊಂದರೆ ಇದ್ರೆ ಅದಕ್ಕೂ ಬೇರೆ ಪರಿಹಾರಗಳಿದೆ. ಆದರೆ ಆ ಥರ ಇರುವಾಗ ಈ ಪೌಡರ್ ಮಿಲ್ಕ್ ಉಪಯೋಗಿಸ್ಕೋಬೇಡಿ ದಯವಿಟ್ಟು. ಆದರೆ ಹಸು ಮಿಲ್ಕ್, ಹಸು ಹಾಲು ಕೊಡ್ಬೋದು, ಇಲ್ಲಾಂದ್ರೆ ಕೋಕೋನಟ್ ಮಿಲ್ಕ್, ಇಲ್ಲಾಂದ್ರೆ ಈ ದ್ರಾಕ್ಷಿ ಜ್ಯೂಸ್, ದ್ರಾಕ್ಷಿನ ಜ್ಯೂಸ್ ಅದು ಕೊಡಿ, ಅದು ಚೆನ್ನಾಗಿರ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇನ್ನೊಂದು, ನಾವು ನಮ್ಮ ಒಳಗಡೆ ಈಗಾಗಲೇ ಏನಿದೆ ಬಯೋ ಕ್ಲಾಕ್ ಅಂತ ಒಂದಿದೆ ಅಂತ. ಆ ಬಯೋ ಕ್ಲಾಕು ಖಂಡಿತವಾಗಿ ಏನಾಗುತ್ತೆ ಗೊತ್ತಾ, ಒಳಗಡೆ ನಮ್ಮ ಪ್ರತಿಯೊಂದು ಅವಯವಕ್ಕೆ ಒಂದು ಸಮಯ ಇದೆ. ಆ ಅವಯವಕ್ಕೆ ಸಮಯ ನಾವು ಕೊಟ್ಟಿದ್ರೇ ಒಳ್ಳೆ ಆರೋಗ್ಯ, ಅಂದ್ರೆ ಒಳ್ಳೆ ಜೀರ್ಣ, ಒಳ್ಳೆ ವಿಸರ್ಜನೆ ಆಗ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ ನೋಡಿ. ಒಂದು ಒಳ್ಳೆ ಟೈಮ್ ಹೇಳ್ತೀನಿ ನಾನು ನಿಮಗೆ, ತಿನ್ನೋದಕ್ಕೆ ಒಳ್ಳೆ ಟೈಮ್ ಏನು ಗೊತ್ತಾ, ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ, ಬೆಳಗ್ಗೆ ಉಪಹಾರ ಅದೇ ತಿಂಡಿ, ತಿಂಡಿ ಸಮಯ. ಆಮೇಲೆ ಸಾಯಂಕಾಲ 4 ಗಂಟೆಯಿಂದ 7 ಗಂಟೆ ಸ್ನೇಹಿತರೆ, ಇದು ಇದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಆ ಹಣ್ಣುಗಳು ತಿನ್ನೋ ಆಹಾರ, ಅಂದ್ರೆ ಹಣ್ಣುಗಳು ಯಾವ ಸಮಯದಲ್ಲಿ ತಿನ್ನಬಹುದು, ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೆ ಸಾಯಂಕಾಲ, ಅದು ಒಲೆ ಸಮಯ ಅಂತ ಅರ್ಥ ಮಾಡ್ಕೊಳ್ಳಿ. ಈ ತರ ತಿಂತ ಹೋದ್ರೆ ನಿಮ್ಗೆ ಅದ್ಭುತವಾದ ಆರೋಗ್ಯ ಸಿಗತ್ತೆ ಸ್ನೇಹಿತರೆ. ಇನ್ನೊಂದು, ಸ್ಲೋ ಆಗಿ ನಾವು ತಿನ್ನೋ ಆಹಾರನು ನಿಧಾನವಾಗಿ ತಿನ್ನಬೇಕು, ಚೆನ್ನಾಗಿ ಜಗಿದು ತಿನ್ನಬೇಕಾಗತ್ತೆ, ಚೆನ್ನಾಗಿ ಜಗಿದು ತಿನ್ನಬೇಕಾಗತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಆಹಾರ ತಿನ್ಬೇಕಂದ್ರೆ 25 ನಿಮಿಷ ಯೂಸ್ ಮಾಡಿ ಸ್ನೇಹಿತರೆ, ಖಂಡಿತವಾಗಿ 25 ನಿಮಿಷ ಯೂಸ್ ಮಾಡಲೇಬೇಕು ನೀವು, ಅದಕ್ಕಿಂತ ಕಡಿಮೆ ಮಾಡಕ್ ಹೋಗ್ಬೇಡಿ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದು ಏನಂದ್ರೆ, ನಾವು ಯಾವುದಾದ್ರೂ ಜಾಸ್ತಿ ಕೋಪ ಮಾಡಿಕೊಂಡು, ಜಾಸ್ತಿ ದುಃಖ ಮಾಡಿಕೊಂಡು ಇಂತೆಲ್ಲ ಮಾಡ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಅಂತರದಲ್ಲಿರುವಂತಹ ಈ ಅವಯವಗಳ ಮೇಲೆ ಪರಿಣಾಮ, ಅಡ್ಡಪರಿಣಾಮ ಬೀರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಖಂಡಿತವಾಗಿ ನಾವು ಅಂಥದ್ದು ಏನು ಮಾಡ್ಕೋಬಾರ್ದು, ತಿನ್ನೋ ಸಮಯದಲ್ಲಿ ಯಾವುದೇ ಒಂಥರ ಈ ಭಾವನಾತ್ಮಕ ಸ್ಟ್ರೆಸ್ಸು ಇದೆಲ್ಲ ಮಾಡ್ಕೋಬಾರ್ದು. ಆ ಥರ ಮಾಡಿಕೊಂಡ್ರೆ ನಿಮಗೆ ನೀವು ತಗೊಂಡಂಥ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಲ್ಲ, ಜೀರ್ಣ ಆಗಿದ್ರೂ ಅದರಿಂದ ಬರಬೇಕಾದಂಥ ಪೋಷಕಾಂಶಗಳು ದೇಹಕ್ಕೆ ಸಿಗಲ್ಲ, ಅದನ್ನು ದಯವಿಟ್ಟು ಗಮನಿಸ್ಕೊಳ್ಳಿ. ಇನ್ನೊಂದು, ಎಷ್ಟೋ ಜನ ಪ್ರೋಟೀನ್ಗೋಸ್ಕರ ಎಗ್ ತಿನ್ನಿ, ಮಟನ್ ತಿನ್ನಿ, ಚೀಸ್ ತಿನ್ನಿ ಅಂತ ಹೇಳ್ತಾ ಇರ್ತಾರೆ, ಖಂಡಿತವಾಗಿ ಸ್ನೇಹಿತರೆ ಇದೆಲ್ಲ ಇದು ಒಂದು ತಪ್ಪು ಕಲ್ಪನೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ. ಹೆಚ್ಚು ಚೀಸ್ ತಿನ್ನೋದು, ಹೆಚ್ಚು ಈ ತರ ಮಟನ್ ಹಾಟ್ ಮಟನ್ ಇದೆಲ್ಲ ಈ ಎಗ್ಸ್ ತಿಂದ್ರೆ ಪ್ರೋಟೀನ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲಾನು ಹಾರ್ಟ್ ತೊಂದರೆಗಳು ಬರುತ್ತೆ. ಏನ್ ಬರುತ್ತೆ, ಹೃದಯ ತೊಂದರೆಗಳು ಬರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇತ್ತೀಚಿನ ಕಾಲದಲ್ಲಿ ತಿನ್ನುವಂಥ ಎಗ್ಗುಗಳು ಅಂದ್ರೆ ಮೊಟ್ಟೆಗಳು, ಇದರಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಈ ಕಾಯಿಲು ಮತ್ತೆ ಸಾಲ್ಮನೆಲ್ಲ ಇನ್ಫೆಕ್ಷನ್ ಅಂತ ಒಂದು ಬರ್ತದೆ ಸ್ನೇಹಿತರೆ. ಈ ಕಾಯಿಲ್ ಅಂತ ಒಂದು ಡಿಸೀಸ್ ಬರ್ತಾ ಇದೆ, ಈ ವ್ಯಾಧಿಗಳು ಬರ್ತಾ ಇದೆ ಹೆಚ್ಚಾಗಿ. ಅದಕ್ಕೋಸ್ಕರನೇ ಈ ಮೊಟ್ಟೆಗಳೇ ಕಾರಣ ಹಾರ್ಟ್ ಅಟ್ಯಾಕ್ಸು ಮತ್ತೆ ನಮ್ಮ ಕರ್ಲು ಅಂದ್ರೆ ಸಣ್ಣ ಕರ್ಲು ಸಂಬಂಧಿತ ರೋಗಗಳು ಶುರು ಆಗ್ತಾ ಇದೆ. ಅದಕ್ಕೋಸ್ಕರ ಯಾವುದೇ ನಾನ್ ವೆಜ್ ಫುಡ್ಡು, ಈ ಮಟನ್ನು, ಫಿಶ್ಶು, ಎಗ್ ಇದೆಲ್ಲ ಇದೆಲ್ಲ ಇದೆಲ್ಲನೂ ತ್ಯಜಿಸಬೇಕಾಗತ್ತೆ. ಅದು ಬ್ಯಾಲೆನ್ಸ್ಡ್ ಫುಡ್ ಅಲ್ಲ, ಸಮತೋಲನ ಆಹಾರ ಅಲ್ಲ. ಈ ವೆಜಿಟೇಬಲ್ಸ್ ಇಂಥದ್ದು ಆಹಾರನೇ ತಾವು ತಿನ್ಬೇಕಾಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ನಾನ್ ವೆಜ್ ಫುಡ್ ಇಂದನೇ ಆಗ್ತಾ ಇರೋಂಥ ಪರಿಣಾಮ ಸ್ನೇಹಿತರೆ, ನಮ್ಮ ಒಳಗಡೆ ಹೆಚ್ಚು ಹುಳಗಳು, ಈ ಸಣ್ಣ ಕರ್ಲು ಒಳಗಡೆ ಟೈಫಾಯ್ಡು, ಈ ಇಂಥ ವ್ಯಾಧಿಗಳು, ಕ್ಯಾನ್ಸರ್ ಬರೋದು ಇದೆಲ್ಲ ನೋಡ್ತಾ ಇದ್ದೀವಿ ಇತ್ತೀಚಿನ ಕಾಲದಲ್ಲಿ. ಸೊ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಸ್ನೇಹಿತರೆ. ಇನ್ನೊಂದು, ಯಾವುದೇ ರೀತಿಯಲ್ಲಿ ಇನ್ನೊಂದು ಜೀವಿನಿ ಸಾಯಿಸಿ ಅದನ್ನು ಆಹಾರ ನಾವು ಸೇವನೆ ಮಾಡೋದಂತ ಇದೆಲ್ಲ, ಅದು ಒಂದು ಕೆಟ್ಟ ಅಭ್ಯಾಸ. ಒಂದು ನಮ್ಮ ರುಚಿ ಅಂದ್ರೆ ನಾಲಿಗೆ ರುಚಿಗೋಸ್ಕರ, ದೇಹದ ರುಚಿಗೋಸ್ಕರ, ಆ ವಾಸನೆಗೋಸ್ಕರ ನಾವು ಅದು ಮಾಡೋದು ಖಂಡಿತವಾಗಿ ಒಳ್ಳೇದಲ್ಲ ಸ್ನೇಹಿತರೆ. ಯಾವಾಗ ನೀವು ಒಂದು ಒಂದು ಕೋಲಿದೆ, ಆ ಕೋಲ್ ನೀವು ಕಟ್ ಮಾಡುವಾಗ, ಒಂದು ಯಾವುದೇ ಮೇಕೆ, ಕೋಳಿ ಮತ್ತೆ ಈ ಮೀನು ಇದೆಲ್ಲ ನೀವು ಕಟ್ ಮಾಡಿ ತಿನ್ನಕ್ಕೆ ಪ್ರಯತ್ನ ಮಾಡ್ತಿರಲ್ಲ, ಅದ್ರ ಒಳಗಡೆ ಏನಾಗುತ್ತೆ ಗೊತ್ತಾ, ಖಂಡಿತವಾಗಿ ಹೆಚ್ಚು ಎಷ್ಟು ಹೆಚ್ಚು ನೋವಾಗತ್ತೆ ಸ್ನೇಹಿತರೆ, ಹೆಚ್ಚು ನೋವಾಗತ್ತೆ. ಆ ನೋವಿಂದ ಏನಾಗುತ್ತೆ, ಆ ನೋವು ಅನ್ನೋದು ಏನು ಗೊತ್ತಾ, ನೀವು ಆ ನೋವು ಕೊಡ್ತಾ ಇದ್ರಲ್ಲ, ನೋವು ಕೊಡ್ತಾ ಇದ್ರಿ, ಯಾವುದೇ ಈ ಯಾವುದೇ ಜೀವಿಗೆ ನೋವು ಕೊಡ್ತಾ ಇದ್ರಲ್ಲ, ಅದು ದೊಡ್ಡ ಕರ್ಮ ಆಗತ್ತೆ.
ಅರ್ಥ ಮಾಡ್ಕೊಳ್ಳಿ. ಆ ದೊಡ್ಡ ಕರ್ಮ ಅನ್ನೋದು ನೀವು ಅನುಭವಿಸಬೇಕಾಗತ್ತೆ ಅನ್ನೋ ಅರ್ಥ ಮಾಡ್ಕೊಳ್ಳಿ. ಯಾವ ರೂಪದಲ್ಲಿ ಅನುಭವಿಸ್ತೀರಿ ನೋಡಿ, ನಿಮ್ಮ ಮಕ್ಕಳು ನೀವು ಹೆಚ್ಚು ಹಾಸ್ಪಿಟಲ್ಗೆ ಹೋಗೋದು ಅಲ್ವಾ, ಹೆಚ್ಚು ಆ ಮಾತ್ರೆಗಳು ತಿನ್ನೋದು ಇದೆಲ್ಲ ಆಗ್ತಾ ಇದೆಲ್ಲ, ಇದು ನೋಡ್ತಾ ಇದ್ರಲ್ಲ. ಸೊ ಅದೆಲ್ಲ ಕಾರಣ ಏನು, ನೀವು ಮಾಡ್ತಾ ಇರೋಂಥ ತಪ್ಪುಗಳು, ಈ ಜೀವನ ಸಾಯಿಸಿ ತಿನ್ನುವಂಥ ಆಹಾರಗಳು. ಇನ್ನೊಂದು, ಸಡನ್ ಆಗಿ ಆಕ್ಸಿಡೆಂಟ್ಸ್ ಆಗೋದು ಅದನ್ನು ಆಗ್ತಾ ಇರ್ತದೆ. ಫ್ಯಾಮಿಲಿಯಲ್ಲಿ ಇರೋದಿರೋದು ಸಡನ್ ಆಗಿ ಯಾರೋ ಒಬ್ರು ತೀರೋಗೋದು, ಅದರಿಂದ ನಿಮಗೆ ದುಃಖ ಆಗೋದು, ಇದೆಲ್ಲ ಕಾರಣ ಏನು ಗೊತ್ತಾ, ನೀವು ಈ ಮೂಗ ಜೀವಿಗಳನ್ನು ಸಾಯಿಸಿ ತಿನ್ನುವಂಥ ಆಹಾರನೇ ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಸೊ ಅಂತ ಒಂದು ದೊಡ್ಡ ಕರ್ಮನೇ ಅನುಭವಿಸಬೇಕಾಗತ್ತೆ ನೀವು ಈ ಥರ ಮಾಡ್ತಾ ಹೋದರೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಈ ಥರ ಮಾಡಕ್ಕೆ ಹೋಗ್ಬಿಡಿ. ಈ ನಾನ್ ವೆಜಿಟೇರಿಯನ್ ತಿನ್ನೋದು ಇದೆಲ್ಲ ಖಂಡಿತವಾಗಿ ತ್ಯಜಿಸಬೇಕಾಗತ್ತೆ. ಸೊ ಈಗ ಇನ್ನೂ ನೋಡ್ತಾ ಇದ್ದೀವಿ ಸ್ನೇಹಿತರೆ, ನೀವು ಯಾವುದೇ ರೀತಿಯಲ್ಲಿ ಒಳ್ಳೆ ವೆಜಿಟೇರಿಯನ್ ಆಹಾರ ತಿಂದು ಯೋಗ ಮಾಡುತ್ತಾ ಮೆಡಿಟೇಷನ್ ಮಾಡ್ತಾ ಹೋದರೆ ನಿಮ್ಮ ಆರೋಗ್ಯ ಆಹಾರ ಮತ್ತು ನಿಮ್ಮ ಜೀವನ ತುಂಬ ಪೀಸ್ಫುಲ್ ಆಗಿರುತ್ತೆ. ಇನ್ನೊಂದು ನೋಡಿ, ಇತ್ತೀಚಿನ ಕಾಲದಲ್ಲಿ ಒಂದು ದೊಡ್ಡ ಯುದ್ಧ ಆಗ್ತಾ ಇದೆ ನೋಡಿ, ನೋಡಿದ್ರ ಈ ಕಾಲದಲ್ಲಿ, ನಿನ್ನೆ ಮೊನ್ನೆ ನಾವು ನೋಡ್ತಾ ಇದ್ವಿ, ಇವತ್ತು ನೋಡ್ತಾ ಇದ್ವಿ, ಇಸ್ರಾಯೇಲ್ ಮತ್ತು ಇರಾನ್ ಮಧ್ಯದಲ್ಲಿ ದೊಡ್ಡ ಯುದ್ಧ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಎಲ್ಲ, ಅವ್ರು ಮಾಡುವಂಥ ತಪ್ಪುಗಳೇ. ಏನು ತಪ್ಪುಗಳು, ಎಲ್ಲ ಜೀವಿಗಳನ್ನು ಸಾಯಿಸೋದು ತಿನ್ನೋದು, ಅರ್ಥ ಆಯ್ತಾ? ಎಷ್ಟು ಎಷ್ಟು ಯುದ್ಧ ಅನ್ನೋದು ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಇದೆಲ್ಲ ಕಾರಣ ಯಾರೂ ಅಲ್ಲ ಅವರೇ, ಯಾಕೆ ಅವರು ಮಾಡುವಂಥ ತಪ್ಪುಗಳು, ಎಲ್ಲ ಮೂಗ ಜೀವಿಗಳನ್ನು ಕೊಲಿಯೋದು, ಕೊಲೆ ಮಾಡೋದು, ತಿನ್ನೋದು, ಇದು ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಆ ಕರ್ಮಗಳು ಈಗ ಅನುಭವಿಸ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಅದು ಅಷ್ಟು ಸಾಮಾನ್ಯ ಇಲ್ಲ ಸ್ನೇಹಿತರೆ, ಇದು ಈ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ. ಓಕೆ, ಸೊ ದಯವಿಟ್ಟು ಅದಕ್ಕೆ ಅಂದರೆ ನಮ್ಮ ಮಾಸ್ಟರ್ಸ್ ಎಲ್ಲರೂ ಗೊತ್ತು ಏನು ಯಾವ ಥರ ಆಹಾರ ತಿನ್ನಬೇಕು ಏನಂತ ಎಲ್ಲರೂ ನಿಮಗೆಲ್ಲ ಗೊತ್ತು. ಆದರೆ ನಾನು ಒಂದು ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಅಂಶಗಳು ಹೇಳ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಪ್ರಧಾನವಾಗಿ ಇಂಥ ದೇಶಗಳ ಮಧ್ಯೆ ಯುದ್ಧ ವಾತಾವರಣ ಇದೆ ಈಗ ಅಂತ, ಅದರ ಅರ್ಥ ಏನು ಗೊತ್ತಾ, ನಾವು ಮಾಡುವಂಥ ಹಿಂಸಾ ಅಂದರೆ ಇವರು ಮಾಡಿರುವಂಥ ಹಿಂಸಾ, ಆ ಜನಗಳು ಮಾಡಿರೋದು ಹಿಂಸಕ್ಕೆ ಅವರು ಆ ಹಿಂಸದಿಂದ ಫಲಿತಗಳು ಆ ದೊಡ್ಡ ಕರ್ಮನ ಅನುಭವಿಸ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದು ಯಾರನ್ನೂ ಬಿಡಲ್ಲ. ಸ್ನೇಹಿತರೆ, ಈ ಟೊಬಾಕೋ ಅದಂತ ಯಾರೋ ತಿಂತಾರಲ್ಲ, ಈ ಟೊಬಾಕೋ ಸೇವನೆ ಮಾಡೋರಿಗೆ ಕ್ಯಾನ್ಸರ್, ಈ ಬಾಯಿ ಕ್ಯಾನ್ಸರ್ ಬರೋದು ಖಂಡಿತವಾಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಅಂಥದ್ದು ಯಾವುದು ಮಾಡಬಾರ್ದು. ಇದೆಲ್ಲ ಸಮತೋಲನ ಆಹಾರ ಬಗ್ಗೆ ನಾವು ಇಷ್ಟೆಲ್ಲ ತಿಳ್ಕೊತಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ಟೊಬ್ಯಾಕೋ ತಿಂದಿರುವಂಥ ಪೇರೆಂಟ್ಸು ಮಕ್ಕಳು ಹುಟ್ಟಿಸ್ತಾರಲ್ಲ, ಆ ಮಕ್ಕಳಲ್ಲಿಯೂ ಸಹ ಎಷ್ಟೋ ಜನ್ರೇಷನ್ ಸಹ ಏನಾಗುತ್ತೆ ಗೊತ್ತಾ, ಖಂಡಿತವಾಗಿ ಅವ್ರ ಒಳಗಡೆ ವ್ಯಾಧಿ ನಿರೋಧಕ, ಆ ಮಕ್ಕಳಿಗೆ ವ್ಯಾಧಿ ನಿರೋಧ ತುಂಬ ಕಡಿಮೆ ಆಗಿರ್ತದೆ, ವ್ಯಾಧಿ ನಿರೋಧಕ ತುಂಬ ಕಡಿಮೆ ಆಗಿರ್ತದೆ, ಹೆಚ್ಚು ರೋಗಗಳು ಬರ್ತಾ ಇರ್ತದೆ, ಯಾವಾಗಲೂ ರೋಗಗಳು ಬರ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರನೇ ಇದೆಲ್ಲ ನಾವು ಪಾಲನೆ ಮಾಡಬೇಕಾಗತ್ತೆ. ಸೊ ಯಾವುದೇ ರೀತಿಯಲ್ಲಿ ಸ್ನೇಹಿತರೆ, ನಾವು ಹೆಚ್ಚು ಈ ಫ್ರೈಡ್ ಫುಡ್ಸು, ಸಾಲ್ಟ್ ಹೆಚ್ಚು, ಸಾಲ್ಟು ಹೆಚ್ಚು, ಸಕ್ಕರೆ ಪದಾರ್ಥಗಳು ತಿನ್ನೋದು, ಅದ್ರ ಮೇಲೆ ಆಸೆ ಇಟ್ಕೊಂಡೋದು ಖಂಡಿತವಾಗಿ ಮಾಡಲೇಬಾರದು. ಸೊ ನಿಮ್ಗೆ ಏನಾದರೂ ಆಸೆ ಇದ್ರೆ ತಿಂಗಳಿಗೆ ಒಂದ್ಸರಿ ಸ್ವಲ್ಪ ಸೇವನೆ ಮಾಡ್ಬೋದು, ಇಲ್ಲಾಂದ್ರೆ ಪ್ರತಿದಿನ ಸೇವನೆ ಮಾಡೋದಂದ್ರೆ ಖಂಡಿತವಾಗಿ ಆರೋಗ್ಯ ಕೆಟ್ಟು ಹೋಗ್ತದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಪ್ರತಿಯೊಬ್ಬರು ಏನು ಮಾಡ್ಬೇಕಂದ್ರೆ, ಸಾಧಾರಣವಾಗಿ ಈ ಪ್ರತಿ ಏಕಾದಶಿಗೆ ಉಪವಾಸ ಇರ್ಬೇಕು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಉಪವಾಸ ಅನ್ನೋದು ನಿಮ್ಗೆ ಗೊತ್ತಿರೋ ವಿಷಯ, ಉಪವಾಸ ಮಾಡಿದ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂಥ ಎಲ್ಲ ಟಾಕ್ಸಿಕ್ ಎಲಿಮೆಂಟ್ಸ್ ಎಲ್ಲ ಆಚೆ ಕಡೆ ಕಲ್ಸ್ಕೊಡ್ತದೆ, ದೇಹನ ಶುದ್ಧಿ ಮಾಡುತ್ತೆ. ಆವಾಗ ನೀವು ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಪುರೋಗತಿ ಅದ್ಭುತವಾಗಿ ಸಾಧಿಸ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಕೊಂಡು ಆ ಥರ ಮಾಡ್ತಾ ಹೋಗಿ ಸ್ನೇಹಿತರೆ. ಅದಕ್ಕೋಸ್ಕರ ಈ ವೆಜಿಟೇರಿಯನ್ ಫುಡ್ ಅಂದರೆ ಈ ಸಸ್ಯಾಹಾರ ಅನ್ನೋದು ಈ ಸ್ನೇಹಿತರೆ ನಮ್ಮ ದೇಹಕ್ಕೆ, ನಮ್ಮ ಮೈಂಡ್ಗೆ, ನಮ್ಮ ಆತ್ಮಕ್ಕೆ ಎಲ್ಲದಕ್ಕೂ ಒಳ್ಳೆಯದು, ಮತ್ತು ಇಡೀ ಈ ಭೂಮಾತಕ್ಕೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಾದರೆ ನೋಡಿ, ಈಗ ಯುದ್ಧಗಳು ಆಗ್ತಾ ಇದೆ, ಭೂಮಾತಕ್ಕೆ ಹೆಚ್ಚು ಹೆಚ್ಚು ನೋವು ಆಗ್ತಾ ಇರ್ತದೆ ಅಲ್ಲ, ಈ ಯುದ್ಧ ಆಗ್ತಾ ಇದ್ರೆ ಭೂಮಾತೆ ಹಾಗೆ ಸುಮ್ಮನೆ ಇರಲ್ಲ, ಏನೋ ಒಂದು ಇದೆಲ್ಲ ಹಿಂಗ್ ಮಾಡ್ತಾರಲ್ಲ ಈ ಜನರು, ಇವ್ರಿಗೆ ಬುದ್ಧಿ ಕಲಿಸ್ಬೇಕಂದ ಏನಾಗತ್ತೆ, ಒಂದು ಭೂಕಂಪ ತಗೊಂಡ್ ಬಂದು ಎಲ್ಲಾನು ಸಾಯಿಸ್ತದೆ, ಅರ್ಥ ಆಯ್ತಾ, ಸರಿಪಡಿಸ್ಕೊಂತದೆ. ಇವೆಲ್ಲ ಬೇಕಾಗಿಲ್ಲ ನನ್ನ ಮೇಲೆ, ಇವ್ರು ಇರೋಕೆ ಇವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಭೂಕಂಪ ತಂದು ಕೊಡ್ತದೆ, ಅರ್ಥ ಆಯ್ತಾ? ಅದನ್ನು ನೋಡ್ತಾ ಇರ್ತದೆ, ಸಮಯ ಕೊಡ್ತದೆ. ಸೊ ಎಷ್ಟುವರೆಗೂ ಅಷ್ಟುವರೆಗೂ ಸಮಯ ಕೊಡ್ತದೆ, ಅದಾದ್ಮೇಲೆ ಎಲ್ಲಾರನ್ನು ಒಂದೇ ಸರಿ ತೆಗೆದಾಗ್ತದೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಭೂಮಾತ ಮೇಲೆ ಇಷ್ಟೆಲ್ಲ ನಾವು ನಾನ್ ವೆಜ್ ತಿನ್ನೋದು, ಜೀವಗಳನ್ನ ಸಾಯಿಸೋದು ಒಳ್ಳೇದಲ್ಲ. ಅದು ಮಾಡ್ತಾ ಇದ್ದಾರೆ, ಅದು ಖಂಡಿತವಾಗಿ ಮುಂದಿನ ದಿವಸದಲ್ಲಿ ತೊಂದರೆ ಅನ್ನೋದು ಖಚಿತವಾಗಿ ಕೊಡುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನೋಡಿ, ನಮ್ಮ ಭೂಮಿ ಮೇಲೆ ನೋಡ್ತಾ ಇದ್ದೀವಿ ವೆಜಿಟೇರಿಯನ್ ಅನಿಮಲ್ಸು, ಆ ವೆಜಿಟೇರಿಯನ್ ಅಂದರೆ ಈ ಎಷ್ಟೋ ಜಂತುಗಳು ಸಸ್ಯಾಹಾರ ಆಗಿದ್ದಾರೆ. ಆ ಸಸ್ಯಾಹಾರ ಇರುವಂಥ ಎಲಿಫೆಂಟ್ಸ್ ಆಗ್ಬೋದು, ರ್ಯಾಬಿಟ್ಸ್ ಆಗ್ಬೋದು, ಈ ಹಾರ್ಸ್ ಅಶ್ವ ಹಾರ್ಸ್ ಇದೆಲ್ಲ, ಅದು ಹೇಳ್ಬೇಕಂದ್ರೆ ಹಸು, ಇವೆಲ್ಲ ಏನು ತಿಂತದೆ, ಎಲ್ಲ ವೆಜಿಟೇರಿಯನ್ ಫುಡ್ ಅಲ್ವಾ. ಎಷ್ಟು ಬಲವಾಗಿದೆ ಅಲ್ಲಿ, ಎಷ್ಟು ಬಲವಾಗಿರುತ್ತೆ, ಅಷ್ಟು ಬಲವಾಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಆದರೆ ಇಷ್ಟುವರೆ ನಾವು ಹೇಳಿದೆಲ್ಲ, ಈ ಹಸ್ವ ಅನ್ನೋದು, ಈ ಹಾರ್ಸ್ ಅನ್ನೋದು ಯಾವಾಗಲೂ ಕೂತ್ಕೊಳ್ಳಲ್ಲ, ಯಾವಾಗಲೂ ಮಲಗಲ್ಲ, ಯಾವಾಗಲೂ ನಿಂತ್ಕೊಂಡು ಇರ್ತದೆ. ಅಂದರೆ ಎಷ್ಟು ಶಕ್ತಿ ಗೊತ್ತಾ ಅದಕ್ಕೆ, ಅಷ್ಟು ಶಕ್ತಿ ಇರುತ್ತೆ. ಸೊ ಅಂಥ ಅದ್ಭುತವಾದ ಇನ್ನೊಂದು, ಅದು ಒಂದೇ ರೀತಿಯಲ್ಲಿ ಹೋಗ್ತಾ ಇರ್ತದೆ, ಯಾವಾಗಲೂ ನೀವು ಬಿಟ್ಟಿದ್ರೆ ಒಂದೇ ರೀತಿಯಲ್ಲಿ ಈ ಕಡೆ ಆ ಕಡೆ ನೋಡೋದಿಲ್ಲ,
ಅರ್ಥ ಆಯ್ತಾ? ನೋ ಡೈವರ್ಷನ್, ಸ್ಟ್ರೈಟ್ ಒಂದೇ ಒಂದೇ ಲೈನ್. ಇನ್ನೊಂದು ಅದ್ಭುತವಾದ ಶಕ್ತಿ, ಡೈನಾಮಿಕ್, ಭಯಂಕರ. ಅದಕ್ಕೆ ಈ ಅಶ್ವ, ಅದಕ್ಕೆ ನಾವು ಏನು ಗೊತ್ತಾ, ಒಂದು ಪವರ್ಫುಲ್ ಮುದ್ರಾ ಹೇಳ್ತಾ ಇರ್ತೀವಿ, ಅಶ್ವೋಧಾರಿ ಮುದ್ರಾ ಅಂತ ಹೇಳ್ತೀವಿ. ಇದು ಅಂತ ಅದ್ಭುತವಾದ ಮುದ್ರಾ ಅದು. ಯಾಕಂದ್ರೆ ಈ ಅಶ್ವ ಅಂತ ಆ ಜಂತು ಮೇಲೆ ಹೆಸರುಗಳೆಲ್ಲ ಇಟ್ಟರು ಸ್ನೇಹಿತರೆ. ಇನ್ನು ಹೇಳ್ಬೇಕಂದ್ರೆ ಅಶ್ವಗಂಧ ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಇದು ಏನು ಏನು ಮಾಡುತ್ತೆ ಅಂದ್ರೆ, ನಮ್ಮ ಒಳಗಡೆ ಇರುವಂತ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ವೀಕ್ನೆಸ್ ಇದ್ರೆ ಅಂದ್ರೆ ದೌರ್ಬಲ್ಯ, ಅದೇ ದೇಹ ದೌರ್ಬಲ್ಯ ಇದ್ರೆ ಅದನ್ನು ಕಡಿಮೆ ಮಾಡುತ್ತೆ. ಈ ಅಶ್ವಗಂಧ ನೀವು ಉಪಯೋಗಿಸಿದ್ರೆ ಖಂಡಿತವಾಗಿ ಅಶ್ವಗಂಧ ಉಪಯೋಗಿಸಿ ಅದು ತುಂಬಾ ಸಹಾಯ ಆಗತ್ತೆ ಅಂತ ನಿಮ್ಗೆ ಹೇಳ್ತಾ ಸ್ನೇಹಿತರೆ. ಇದನ್ನು ಈ ತರ ನಾವು ಮಾಡ್ಕೊಳ್ತಾ ಹೋದ್ರೆ ಈ ವೆಜಿಟೇರಿಯನ್ ಫುಡ್ಡು ಈ ತರ ಎಲ್ಲ ಮಾಡ್ತಾ ಇರುವಾಗ ಖಂಡಿತ ಸ್ನೇಹಿತರೆ, ಈ ತರ ನೀವು ಈ ಹಣ್ಣುಗಳ ಆಹಾರ, ಸಾತ್ವಿಕ ಆಹಾರ ಎಲ್ಲ ತಿಂತಾ ಹೋದ್ರೆ ನಿಮ್ಮ ಆರೋಗ್ಯ, ಮತ್ತೆ ಅದ್ರ ಜೊತೆಗೆ ಪ್ರಾಣಾಯಾಮ ಮಾಡೋದು, ಯೋಗಾಸನ ಮಾಡೋದು, ಧ್ಯಾನ ಮಾಡೋದು ಇದೆಲ್ಲ ಮಾಡ್ತಾ ಹೋಗಿ, ಅವಾಗ ನಿಮ್ಮ ಅದ್ಭುತವಾದ ಈ ಅಂದ್ರೆ ಈ ಉದರಕೋಶ, ಈ ಶ್ವಾಸಕೋಶಗಳ ಆರೋಗ್ಯ ಎಲ್ಲ ಚೆನ್ನಾಗಿರ್ತದೆ ಖಂಡಿತವಾಗಿ. ಇನ್ನೊಂದೇಂದ್ರೆ ಪ್ರಾಣಾಯಾಮ ಮಾಡ್ತಾ ಇದ್ರೆ ಏನಾಗುತ್ತೆ, ಒಳ್ಳೆ ಆಕ್ಸಿಜನ್ ನಮ್ಮ ದೇಹಕ್ಕೆ ಪ್ರತಿ ಜೀವಕೋಶಕ್ಕೆ ಸೇರತ್ತೆ, ಅವಾಗ ಅದ್ಭುತವಾದ ಆರೋಗ್ಯ ನಿಮಗಿರತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದರಿಂದ ನೋಡಿ, ಯಾರಾದರೂ ಅಂದ್ರೆ ಇಂಥ ಅದ್ಭುತವಾದ ಆರೋಗ್ಯಕರ ಈ ಜೀವನವನ್ನು ನಡೆಸ್ಕೊಂಡು ಹೋದ್ರೆ ನಿಮಗೆ ಯಾವುದೇ ತೊಂದರೆ ಬರಲ್ಲ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ದು ನೆಕ್ಸ್ಟ್ ಈ ಇನ್ನೊಂದು ತತ್ವ ಏನಂತಪ್ಪ ಅಂದ್ರೆ ವಾಟರ್ ಥೆರಪಿ. ಸ್ನೇಹಿತರೆ, ವಾಟರ್ ಥೆರಪಿ ಬಗ್ಗೆ ನಾನು ಹೆಚ್ಚಾಗಿ ಹೇಳ್ತಾ ಬಂದಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಉಷಾಪಾನ ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ, ಉಷಾಪಾನ ಇದೆಲ್ಲ ಮಾಡ್ತಾ ಹೋದ್ರೆ ನೋಡಿ, ಉಷಾಪಾನ ಮಾಡ್ತಾ ಹೋದ್ರೆ ನಿಮ್ಗೆಲ್ಲ ಗೊತ್ತು ಹೇಗೆ ಮಾಡೋದಂತ, ಡಯಾಬಿಟಿಸ್ 1 ಮಂತಲ್ಲಿ ಹೋಗ್ಬರ್ತದೆ ಕರೆಕ್ಟ್ ಆಗಿ ಮಾಡಿದ್ರೆ. ಹೈಪರ್ ಟೆನ್ಷನು ಖಂಡಿತ 1 ಮಂತಲ್ಲಿ ಹೋಗುತ್ತೆ. ಈ ಗ್ಯಾಸ್ಟ್ರೈಟಿಸು ಒಂದು 10 ದಿವಸದಲ್ಲಿ ಹೋಗ್ಬಿಡ್ತದೆ. ಕಾನ್ಸ್ಟಿಪೇಷನ್ ಮಲಬದ್ಧತೆ ಒಂದು 10 ದಿವಸದಲ್ಲಿ ಹೋಗ್ಬಿಡ್ತದೆ. ಟ್ಯೂಬರ್ಕ್ಯುಲೋಸಿಸ್ಸು 3 ತಿಂಗಳಲ್ಲಿ ಹೋಗುತ್ತೆ. ಪ್ಯಾರಾಲಿಸಿಸ್ಸು 3 ತಿಂಗಳಲ್ಲಿ ಕಡಿಮೆ ಮಾಡ್ಬೋದು. ಕ್ಯಾನ್ಸರ್ನು 6 ತಿಂಗಳಲ್ಲಿ ಕಡಿಮೆ ಮಾಡ್ಬೋದು. ಸರಿಯಾದ ರೀತಿಯಲ್ಲಿ ಈ ವಾಟರ್ ಥೆರಪಿ ಮಾಡ್ಕೊಂಡವರಿಗೆ ಇದೆಲ್ಲ ಅದ್ಭುತ ಫಲಿತಗಳು ಸಿಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಜೊತೆಗೆ ಈ ವಾಟರ್ ಥೆರಪಿ, ಹಣ್ಣುಗಳು, ಸಾವಯವ ಆಹಾರ, ಆಕುಪ್ರೆಸರು ಇದೆಲ್ಲ ಪಾಲನೆ ಮಾಡ್ತಾ ಹೋಗಿ ಸ್ನೇಹಿತರೆ, ಖಂಡಿತವಾಗಿ ನಿಮಗೆ ವೇಗವಂತವಾಗಿ ಸಿಗತ್ತೆ. ಆಮೇಲೆ ಇನ್ನೊಂದು, ಪ್ರತಿಯೊಬ್ಬರು ಬೆಳಗ್ಗೆ ನಾವೇನ್ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಮಾರ್ನಿಂಗ್ ವಾಕ್, ನಡಕ, ಇದೊಂದು ಅದ್ಭುತವಾದ ತತ್ವ. ಇದು ಗೊತ್ತಿರೋ ವಿಷಯ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಯಾವುದೇ ರೀತಿಯಲ್ಲಿ ಮಾರ್ನಿಂಗ್ ವಾಕ್ ಅಲ್ಲಿ ಖಂಡಿತವಾಗಿ ಒಂದು ಗಂಟೆ ಕಾಲ ನೀವು ನಡೀತಾ ಇದ್ರೆ, ಯಾವುದೇ ಕೆಲಸ ಇದ್ರೂ ಕೆಲಸ ಬಿಟ್ಬಿಟ್ಟು ಇದು ಮಾಡ್ತಾ ಹೋಗಿ, ನಿಮ್ಮ ನಿಮ್ಮ ಒಳಗಡೆ ಒಳ್ಳೆಯ ಶಕ್ತಿ, ಸೊ ಮತ್ತೆ ಈ ಅದ್ಭುತವಾದ ಈ ವ್ಯಾಧಿ ನಿರೋಧಕ ಶಕ್ತಿ ಹೆಚ್ಚಾಗಿ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಇನ್ನೊಂದು ಏನಂದ್ರೆ, ಈ ವಾಕಿಂಗ್ ಜೊತೆಗೆ ಜಾಗಿಂಗ್ ಸ್ವಲ್ಪ ಮಾಡಿ. ಜಾಗಿಂಗ್ ಅಂದ್ರೆ ಸ್ವಲ್ಪ ಜಾಗಿಂಗ್ ಮಾಡೋದು ತುಂಬಾ ಉತ್ತಮನೇ, ಏನು ತೊಂದರೆ ಇಲ್ಲ. ಆದ್ರೆ ರನ್ನಿಂಗ್ ಮಾಡಕ್ ಹೋಗ್ಬಿಡಿ, ಅಂದ್ರೆ ಓಡೋದು ಮಾತ್ರ ಒಳ್ಳೇದಲ್ಲ. ಓಡೋದು ಮಾಡಬಾರ್ದು, ಓನ್ಲಿ ನಡಕ ಮಾತ್ರ ಮಾಡ್ಬೇಕಾಗತ್ತೆ. ಇದು ತುಂಬಾ ಉತ್ತಮ. ಟೀ, ಕಾಫಿ ಮತ್ತೆ ಈ ಚಾಕ್ಲೇಟ್ಸ್ ಇದೆಲ್ಲ ತಿನ್ನಬಾರ್ದು ಅಂತ ನಿಮ್ಗೆ ಗೊತ್ತು, ದಯವಿಟ್ಟು ಅದು ಪಾಲನೆ ಮಾಡಿ. ಅವಾಗ ಟೀ ಕಾಫಿನಲ್ಲಿ ಇರುವಂತ ಅಡ್ಡ ಪರಿಣಾಮ ಏನಿದೆ, ಏನೇನು ಮಾಡುತ್ತೆ ಅಂತ ನಿಮ್ಗೆ ಗೊತ್ತು. ಈ ಟೀ ಕಾಫಿಲಿ ಅಂತ ವಿಷ ಪದಾರ್ಥದಲ್ಲಿ ಏನಿದೆಯೋ ಅದು ಅಸಿಡಿಟಿ ಹೆಚ್ಚು ಮಾಡಿ ನಮ್ಮ ದೇಹನು ತುಂಬಾ ಉಂಟು ಮಾಡುತ್ತೆ, ತುಂಬಾ ತೊಂದರೆಗಳು ಕೊಡುತ್ತೆ. ಈ ಆಸ್ಮಾ ಜಬ್ಬು, ಈ ಆಸ್ಮಾಗಳು ಮತ್ತೆ ಇದೆಲ್ಲ ಬರುತ್ತೆ, ಆಸ್ಮಾ ಬರೋದು. ಸೊ ಇದೆಲ್ಲ ಪ್ರಧಾನ ಕಾರಣ ಇವೆ. ಈ ದಿನ ಆಹಾರ ಈ ಟೀ ಕಾಫಿನ ತುಂಬಾ ಪ್ರಧಾನ ಕಾರಣ ಆಗುತ್ತೆ. ಅದು ಬದಲಾಗಿ ಖಂಡಿತವಾಗಿ ನೀವು ಕಷಾಯಗಳು ಸೇವನೆ ಮಾಡಿ ದಯವಿಟ್ಟು. ಓಕೆ, ಇಲ್ಲಾಂದ್ರೆ ಲಿವರ್ ಪ್ರಾಬ್ಲಮ್ಗಳು, ಈ ಡೈಜೆಷನ್ ಉಂಟು ಮಾಡೋದು, ಈ ಮತ್ತೆ ನಿಮ್ಮ ಕಾನ್ಸ್ಟಿಪೇಷನ್ ಬರೋಂತ ಕಾರಣ, ಈ ಕೂದಲು ಉದುರೋದು ಇದೆಲ್ಲ, ಮತ್ತೆ ವೀರ್ಯಕಣಗಳು ಕಡಿಮೆ ಆಗೋದು, ಹೇಳ್ಬೇಕಂದ್ರೆ ಇಂಥದೆಲ್ಲ ಆಗ್ತಾ ಇರ್ತದೆ ಸ್ನೇಹಿತರೆ. ಸೊ ಈ ಫೈಲ್ಸ್ ಅಂದ್ರೆ ಮೂಲವ್ಯಾಧಿ ಬರೋದು, ಅಸಿಡಿಟಿ ಬರೋದು ಎಲ್ಲ ಹೆಚ್ಚಾಗಿ ಆಗ್ತಾ ಇರ್ತದೆ. ದಯವಿಟ್ಟು ಈ ಟೀ ಕಾಫಿ ಅನ್ನೋದು ಪಕ್ಕಿಟ್ಬಿಟ್ಟು ಏನ್ ಮಾಡ್ಬೇಕು ನಾವು, ಖಂಡಿತವಾಗಿ ನಾವು ಅಳವಡಿಸ್ಕೋಬೇಕಾಗಿರೋದು ನೋಡಿ, ಕಾಫಿಯಲ್ಲಿ ಕೆಫಿನ್ ಅಂತ ಇದೆ, ನಿಮ್ಗೆ ಗೊತ್ತು ಅದು ವಿಷ ಪದಾರ್ಥನೆ. ಅಂದ್ರೆ ಒಂದು ಮಾರಕದ್ರವ್ಯ ಪದ, ಈ ಮಾರಕ ದ್ರವ್ಯಗಳು ಏನ್ ತಗೋತೀವೋ ಈ ಆಲ್ಕಹಾಲು ಆ ತರ ಅದಕ್ಕೆ ಸಮಾನ ಇದೆ, ಹೇಳ್ಬೇಕಂದ್ರೆ ಅರ್ಥ ಆಯ್ತಾ. ಈ ಟೀ ಕಾಫಿಗಳು ಅದಕ್ಕೆ ಸಮಾನ ಆಗತ್ತೆ. ಅದಕ್ಕೋಸ್ಕರ ಇದನ್ನು ಬಳಸೋದು ಅತ್ಯಂತ ಒಂದು ಕೆಟ್ಟ ಆಹಾರ ವಿಧಾನ ಅಂತ ಹೇಳ್ಬೋದು. ಸೊ ದಯವಿಟ್ಟು ಅದು ಮಾಡಕ್ ಹೋಗ್ಬಿಡಿ. ಸೊ ನಿಮ್ಮ ಆರೋಗ್ಯ ಚೆನ್ನಾಗಾಗ್ತದೆ. ಸೊ ಇದು ಈ ಅಂದ್ರೆ ನಮ್ಮ ಉತ್ತಮ ಆರೋಗ್ಯಕ್ಕೋಸ್ಕರ ಇಂಥ ಅಲವಾಟುಗಳು, ತತ್ವಗಳನ್ನು ನಾವು ಪಾಲನೆ ಮಾಡಿದ್ರೆ ಸ್ನೇಹಿತರೆ ಖಂಡಿತವಾಗಿ ಪ್ರತಿಯೊಬ್ಬರು ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಈ ಸಮಗ್ರ ಜೀವನ ಶೈಲಿ ಅಂತ ಈ ಅಂಶವನ್ನು ಈಗ ಮುಕ್ತಾಯ ಮಾಡ್ತಾರೆ ಸ್ನೇಹಿತರೆ. ಇದು ಸಮಗ್ರ ಜೀವನ ಶೈಲಿ ಭಾಗವಾಗಿ, ಮತ್ತೆ ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏಡ್ಸ್ ಬಗ್ಗೆ ತಿಳ್ಕೊಳ. ಏಡ್ಸ್ ಅನ್ನೋದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಅದಕ್ಕಿರುವಂತ ಸಮಗ್ರ ಜೀವನ ಶೈಲಿ ಏನ್ ನಡ್ಸ್ಕೋಬೇಕು, ಸಹಜ ಜೀವನ ಶೈಲಿ ಏನ್ ನಡ್ಸ್ಕೋಬೇಕು, ಮತ್ತೆ ಮನೆ ಮದ್ದುಗಳು ಮನೆಯಲ್ಲಿ ಮಾಡ್ಕೊಂತ ನಿವಾರಣೆಗಳು ಏನು ಅಂತ ತಿಳ್ಕೊಳ. ಮೊದಲನೇದಾಗಿ ಸ್ನೇಹಿತರೆ, ಈ ಏಡ್ಸ್ ಅನ್ನೋ ಈ ರೋಗ ಇದೆಲ್ಲ ಈ ಜಗತ್ತಲ್ಲೇ ಒಂಥರ ಸವಾಲಾಗಿ ಪರಿಣಮಿಸಿದೆ. ನಿಮ್ಗೆ ಗೊತ್ತಿರೋ ವಿಷಯ, ಇದು ದೊಡ್ಡ ಸವಾಲಾಗಿದೆ. ಈ
ಮಾಡ್ರನ್ ಮೆಡಿಸಿನ್ಗೆ ಮತ್ತೆ ಇಡೀ ಪ್ರಪಂಚಕ್ಕೆ ದೊಡ್ಡ ಸವಾಲಾಗಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಇದರಿಂದ ಎಷ್ಟೋ ಜನ ಸತ್ತೋಗಿದ್ದಾರೆ, ಎಷ್ಟೋ ಇದು ಈ ರೋಗನು ಒಂಥರ ಬಂದಿದ್ರೆ ತುಂಬಾ ಕಷ್ಟ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಇದು ಅಲ್ವಾ. ಆದ್ರೆ ನಿಮಗೆ ವಿಚಾರಕರ ವಿಷಯ ತಿಳಿಸ್ಬೇಕಂತಂದ್ರೆ, ಸೊ 1969 ಈ ಪ್ರಾಚ್ಯಾತ್ಯ ದೇಶಗಳು ಏನ್ ಮಾಡಿದೆ ಗೊತ್ತಾ, ಈ ಪ್ರಾಚ್ಯಾತ್ಯ ದೇಶಗಳು ಏನ್ ಮಾಡಿದ್ರೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಅಂತ ತೋರಿಸ್ತಾ ಈ ಏಡ್ಸ್ ಅಂತ ಇದೆಲ್ಲ, ಈ ಏಡ್ಸ್ ಅನ್ನೋ ಈ ವ್ಯಾಧಿಯನ್ನು ಒಂದು ಲ್ಯಾಬೊರೇಟರಿಯಲ್ಲಿ ರೆಡಿ ಮಾಡ್ತಾರೆ, ಲ್ಯಾಬೊರೇಟರಿಯಲ್ಲಿ ರೆಡಿ ಮಾಡ್ತಾರೆ. ನೋಡಿ ಎಷ್ಟು ಹೇಳ್ಬೇಕಂದ್ರೆ ಈ ವೈರಾಣುಗಳು, ಈ ವೈರಾಣುಗಳು ರೆಡಿ ಮಾಡಿ ಅದಕ್ಕೆ ಬೇಕಾಗಿರುವಂತ ಒಂದು ದಕ್ಷಿಣ ಆಫ್ರಿಕಾದಲ್ಲಿ, ಸೌತ್ ಆಫ್ರಿಕಾದಲ್ಲಿ ಆ ಸಮಯದಲ್ಲಿ ಏಡ್ಸ್ ಇರುವಂತ ಏಡ್ಸ್ ಅಂತ ಪ್ರಚಾರ ಮಾಡುವಾಗ ಪ್ರಣಾಳಿಕೆ ಅಂದ್ರೆ ಏಡ್ಸ್ ಅನ್ನೋಂಥದ್ದು ನಿರ್ಧಾರ ಮಾಡುವಾಗ ಹೇಳ್ತಾರೆ ಏನಂತ, ದಕ್ಷಿಣ ಆಫ್ರಿಕಾದಲ್ಲಿ ಆ ಸಮಯದಲ್ಲೇ ಎಷ್ಟೋ ಮೆಡಿಸನ್ಸ್ ರೆಡಿ ಮಾಡಿರ್ತಾರೆ. ಈ ವೈರಾಣುಗಳು ಏನ್ ಮಾಡ್ತಾರೆ ಒಂದು ಲ್ಯಾಬೊರೇಟರಿಯಲ್ಲಿ ನಿರ್ಣಯ ಮಾಡಿ ಅದನ್ನು ಪ್ರವೇಶ ಮಾಡಿ ಆ ತರ ಒಂದು ಏಡ್ಸ್ ಅನ್ನು ತಂದು ಕೊಡ್ತಾರೆ. ಹೇಳ್ಬೇಕಂದ್ರೆ ಏಡ್ಸ್ ಅಂತ ಯಾವುದು ಪ್ರತ್ಯೇಕವಾಗಿ ಇಲ್ಲ, ಅವರು ತಯಾರು ಮಾಡಿರೋದೇ, ಏಡ್ಸ್ ಬಂದಿದೆ ಈಗ ಈ ಮೆಡಿಸನ್ ತಗೊಳ್ಳಿ, ಆ ಮೆಡಿಸನ್ ಸೇಲ್ ಮಾಡಕ್ಕೆ. ಅರ್ಥ ಆಯ್ತಾ? ಒಂದು ಅದ್ಭುತವಾದ ವ್ಯಕ್ತಿ ಎವಾ ಸ್ನೈಡರ್ ಅಂತ ಒಂದು ವ್ಯಕ್ತಿ ಅದ್ಭುತವಾದ ಮಾಹಿತಿ ಕೊಡ್ತಾರೆ. ಇವರು ದೊಡ್ಡ ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ತಜ್ಞರು. ಇವರು ಏನ್ ಹೇಳ್ತಾರೆ ಗೊತ್ತಾ, ಸಮ್ ಕಾಲ್ ಏಡ್ಸ್, ಐ ಕಾಲ್ ಇಟ್ ಎಸ್ ಎ ಮರ್ಡರ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಏಡ್ಸ್ ಅಂತ ಕೇಳ್ತಾರೆ, ನಾನು ಮರ್ಡರ್ ಅಂತ ಕೇಳ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ತಯಾರು ಮಾಡೋದು ಅಷ್ಟೇ, ಇದು ವ್ಯಾಧಿ ನಿರೋಧಕ ಶಕ್ತಿ ಬರೋದು ಅದು ಸರ್ವಸಾಧಾರಣ. ಆದ್ರೆ ಇವರು ಅದಕ್ಕೊಂದು ಹೆಸರಿಟ್ಬಿಟ್ಟು ಏಡ್ಸ್ ಅಂತ ಇಟ್ಬಿಟ್ಟು ಅದಕ್ಕೊಂದು ಟೆಸ್ಟ್ ಮಾಡಿ ಈಗ ನಿಮ್ನು ನಮಗೆ ಟೆಸ್ಟ್ ಮಾಡಿದ್ರೆ ಏಡ್ಸ್ ಬರೇ ಬರ್ತದೆ. ಅಂದ್ರೆ ಯಾಕಂದ್ರೆ ನಮ್ಮ ಒಳಗಡೆ ವ್ಯಾಧಿ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಏಡ್ಸ್ ಅಂದ್ರೆ ಏನದು? ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂದ್ರೆ ನಿಮ್ಮ ಒಳಗಡೆ ವ್ಯಾಧಿ ನಿರೋಧಕ ಶಕ್ತಿ ಕಡಿಮೆ ಇರೋದು, ಅದೇ ಅಲ್ಲ ಏಡ್ಸ್ ಅನ್ನೋದು. ಅದಕ್ಕೂ ಒಂದು ಟೆಸ್ಟ್ ಮಾಡಿ ಆ ವೈರಾಣುಗಳನ್ನ ಇವರೇ ಕಂಡುಹಿಡಿದು ಆ ಈ ವೈರಾಣು ಇದೆ, ಇದು ಏಡ್ಸು, ಇವರು ಉಪಯೋಗ ಆಗಲ್ಲ, ಏನೇನೋ ಆಗ್ತದೆ ಅಂತ ಹೇಳ್ಬಿಟ್ಟು ಆ ತರ ಚಿತ್ರೀಕರಣ ಮಾಡ್ತಾ ಹೋಗಿದ್ದಾರೆ. ಆದ್ರೆ ಅಫ್ಕೋರ್ಸ್ ಅಶುದ್ಧ ಲೈಂಗಿಕ ಇದೆಲ್ಲ ಮಾಡಬಾರ್ದು, ಮಾಡಿದ್ರೆ ಇಂಥ ವ್ಯಾಧಿಗಳು ಉಂಟಾಗ್ತದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಸಂಕ್ರಮಣ ಆಗ್ತಾ ಇರ್ತದೆ, ಅದೆಲ್ಲ ಒಳ್ಳೇದಲ್ಲ, ಖಂಡಿತ ಖಂಡಿತ ಒಪ್ಕೊಂತೀವಿ. ಆದ್ರೆ ಇವ್ರು ಮಾಡುವಂತ ಚಿತ್ರೀಕರಣೆ, ಇವ್ರು ಮಾಡುವಂತ ವಿಧಾನ ಕರೆಕ್ಟ್ ಅಲ್ಲ. ಸೊ ಆ ತರ ಮಾಡಿ ದುಡ್ಡು ಮಾಡಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಎಷ್ಟೋ ಜನ ಇದರಿಂದ ಆ ಮೆಡಿಸನ್ ತಿಂದೇ ಸಾತೋಗ್ತಾರೆ. ಹೇಳ್ಬೇಕಂದ್ರೆ ನಾವೆಲ್ಲಂತ ಈ ಸಮಗ್ರ ಜೀವನ ಶೈಲಿ ಮತ್ತೆ ಈ ಮನೆ ಮದ್ದುಗಳು ತಿಂದು ಆ ಮನೆ ಮದ್ದುಗಳು ಸೇವನೆ ಮಾಡಿ ಆಮೇಲೆ ಸ್ವಲ್ಪ ಮುದ್ರೆಗಳು ಇದೆಲ್ಲ ಮಾಡ್ಕೊತ ಹೋದ್ರೆ ಅದ್ಭುತವಾಗಿ ಅದರಿಂದ ಚೇತರಿಸ್ಕೊಂಡು ತುಂಬಾ ಉತ್ತಮ, ತುಂಬಾ ಈಸಿ. ಹೇಳ್ಬೇಕಂದ್ರೆ ಇವ್ರು ಮಾಡುವಂತ ರೀತಿಯಲ್ಲಿ ಅದು ಚೇತರಿಕಸ ಆಗಲ್ಲ, ಯಾವುದೇ ರೀತಿಯಲ್ಲಿ ಅವರು ಆಚೆ ಕಡೆ ಬರೋಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇದೆಲ್ಲ ಗಮನಿಸಿಕೊಂಡು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದ್ರೆ ಒಂದೇನಂದ್ರೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ಈ ತರ ನಿಮ್ಗೆ ನಿಶಕ್ತಿ ಆಗ್ತಾ ಇದೆ, ಯಾವುದೇ ಪ್ರತಿಯೊಂದು ರೀತಿಯಲ್ಲಿ ವ್ಯಾಧಿ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ ಅಂತಂದ್ರೆ ಒಂಥರ ಚೆಕ್ ಮಾಡ್ಕೊಳ್ಳಿ. ಸೊ ಏನ್ ನಿಮ್ಮ ಒಳಗಡೆ ಏನೇನು ಕಡಿಮೆ ಇದೆ ಅಂತ ಗೊತ್ತಾಗತ್ತೆ. ಅದಕ್ಕೋಸ್ಕರ ಅದು ಹೋಗಿ ನೇರವಾಗಿ ಏಡ್ಸ್ ಮದ್ದು ಕೊಡ್ತಾರೆ, ಈ ಮಾಡರ್ನ್ ಮೆಡಿಸಿನ್ ತಗೊಂಡು ನೀವು ಉತ್ತಮ ಆಗ್ತದೆ ಅಂದ್ರೆ ಅದು ಖಂಡಿತವಾಗಿ ಆಗೋದಿಲ್ಲ ಅಂತ ನಿಮ್ಗೆ ತಿಳಿಸ್ಕೊಡಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಸಮಗ್ರ ಜೀವನಕ್ಕೆ ಏನ್ ನಡೆಸ್ಕೊಳ ಅಂತ ನೋಡ. ನೋಡಿ, ನಿತ್ಯ ಸರಸ್ನಾನ ಮಾಡಿ ಕಡ್ಡಾಯವಾಗಿ, ಸ್ನಾನಕ್ಕೆ ಮೊದಲೇ ಆಹಾರ ಸೇವನೆ ಮಾಡ್ಕೋಬೇಡಿ. ಇದು ಪ್ರಧಾನ ಸ್ಟೇಟ್ಮೆಂಟ್ ನಾನು ಪ್ರತಿಯೊಂದು ದಿವಸ ನಿಮ್ಗೆ ಹೇಳ್ತೀನಿ, ಯಾವುದೇ ವ್ಯಾಧಿ ಕೇಳ್ತಾ ಇರ್ತೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿತ್ಯ ವ್ಯಾಯಾಮ ಕಡ್ಡಾಯ ಮಾಡ್ಬೇಕಾಗತ್ತೆ, ಯೋಗ ಪ್ರಾಣಾಯಾಮ ಖಂಡಿತವಾಗಿ ಮಾಡ್ಬೇಕಾಗತ್ತೆ ಈ ವ್ಯಾಧಿ ಬಂದಿರೋದು. ಸೊ ಮತ್ತೆ ರೋಗಿಯ ಪ್ರತಿ ದಿವಸ 2 ಸಲ ಅಗ್ನಿಹೋತ್ರ ಮಾಡ್ಬೇಕು ಈ ವ್ಯಾಧಿ ಬಂದಿರೋರು. ಯಾವ್ದು ಈ ವ್ಯಾಧಿ ನಿರೋಧಕ ಶಕ್ತಿ ಕಡಿಮೆ ಆಗಿರೋ, ಏಡ್ಸ್ ಅಂದ್ರೆ ದೊಡ್ಡ ಮಹಾಮಾರಿ ಅಂತ ತಿಳ್ಕೊಡಕ್ ಹೋಗ್ಬಿಡಿ. ಓಕೆ, ವ್ಯಾಧಿ ನಿರೋಧಕ ಶಕ್ತಿ ಕಡಿಮೆ ಆಗಿದೆ. ಪ್ರತಿಯೊಂದು ಬ್ಯಾಕ್ಟೀರಿಯಾ, ವೈರಸ್ಸು ಮತ್ತೆ ತಂಪು ವಾತಾವರಣ, ಪ್ರತಿಯೊಂದು ವಾತಾವರಣ ನಿಮಗೆ ನಿಮ್ಮ ಮೇಲೆ ಒಂದು ಕೆಟ್ಟ ಪರಿಣಾಮ ತೋರಿಸ್ತಾ ಇದೆ, ನೀವು ತಡ್ಕೊಳಕ್ ಆಗ್ತಾ ಇಲ್ಲ, ನಿಮ್ಮ ಒಳಗಡೆ ವ್ಯಾಧಿ ನಿರೋಧಕ ಶಕ್ತಿ ಈಗಾಗಲೇ ಕಡಿಮೆ ಆಗಿದೆ ಅಂತ ಅವರು ಈ ತರ ಮಾಡಿ. ಸಮಯಕ್ಕೆ ಸರಿಯಾಗಿ ಬಿಸಿಯಾದ ಆಹಾರ ತಿನ್ನಿ, ಮೃದುವಾದ ಆಹಾರ ತಿನ್ನಿ, ಸಾವಯವ ಆಹಾರವನ್ನು ಮಾತ್ರ ಬಳಸ್ಕೊಳ್ಳಿ, ಅದು ತುಂಬಾ ಲಾಭಕರ ಆಗುತ್ತೆ. ಆಮೇಲೆ ಸೊ ಈ ಇತ್ತೀಚಿನ ಸಂಶೋಧನೆ ಪ್ರಕಾರ ಏನಾಗಿದೆ ಅಂದ್ರೆ ಶುದ್ಧ ದೇಶಿ ಆಕಳ ಹಾಲು, ಓಕೆ, ಅದು ಅದ್ಭುತವಾದ ಸಹಾಯ ಮಾಡಿದೆ ಇವರಿಗೆ. ಗೋಮೂತ್ರ ಸಹಾಯ ಮಾಡಿದೆ, ಮಜ್ಜಿಗೆಯನ್ನು ನಿಯಮಿತವಾಗಿ ಉಪಯೋಗಿಸಬೇಕಾಗತ್ತೆ. ನಿತ್ಯವಾಗಿ ಇವೆಲ್ಲ ಸೇವನೆ ಮಾಡ್ತಾ ಹೋದ್ರೆ ಈ ರೋಗವನ್ನು ನಿಯಂತ್ರಣ ತಂದುಕೊಡೋದು ತುಂಬಾ ಕಷ್ಟ ಏನಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮನೆ ಮದ್ದುಗಳು ತಿನ್ಕೊಳ್ಳೋಣ. ಬೆಳಗ್ಗೆ ನಿತ್ಯ ಬರಿಗೋಟದಲ್ಲಿ ತುಳಸಿ ಕಷಾಯ ಸೇವಿಸಬೇಕಾಗತ್ತೆ ಖಂಡಿತವಾಗಿ. ಮಧ್ಯಾಹ್ನ ಊಟಕ್ಕೆ ಮೊದಲೇ ಅಮೃತ ಬಳ್ಳಿ ಕಷಾಯ ಒಂದು ಕಪ್ ಸೇವಿಸಬೇಕಾಗತ್ತೆ ಇವರು ಏಡ್ಸ್ ಇರೋದು. ಮತ್ತೆ ರಾತ್ರಿ ಊಟಕ್ಕೆ ಮೊದಲೇ ಒಂದು ಲೋಟೆ ಬೇವಿನ ಎಲೆ ರಸ, ಒಂದು 15 ಎಲೆಗಳು ತಗೊಳ್ಳಿ, ಬೇವಿನ ಎಲೆ ರಸ ರೆಡಿ ಮಾಡ್ಕೊಳ್ಳಿ. ಅದನ್ನು 1/2 ಚಮಚ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ, 1 ಚಮಚ ಜೀನ್ ತುಪ್ಪ ಹಾಕೊಂಡು ಸೇವನೆ ಮಾಡಿ. ತುಂಬಾ ಉತ್ತಮ ಕೆಲಸ ಮಾಡುತ್ತೆ, ತುಂಬಾ ಲಾಭಕರ ವಿಷಯ ಅಂತದ್ದು. ಸೊ ಇಂಥ ಮನೆ ಮದ್ದುಗಳು ಹೇಳಿದ್ವಲ್ಲ,
ಇದನ್ನು ಬೇರೆ ಔಷಧಿ ಯಾವುದೇ ತಗೊಂತಾ ಇದ್ರೆ ಅದ್ ಜೊತೆಗೆ ತಗೊಂಡಿದ್ರು ಏನು ತೊಂದರೆ ಇಲ್ಲ, ಯಾವುದೇ ಅಡ್ಡಪರಿಣಾಮ ಇಲ್ಲ, ದಯವಿಟ್ಟು ತಗೊಳ್ತಾ ಹೋಗಿ. ಸೊ ಖಂಡಿತವಾಗಿ ನಿಮಗೆ ಸೊ ಅತ್ಯುತ್ತಮ ಆರೋಗ್ಯ ಏಡ್ಸ್ ಇಂದ ಆಚೆಕಡೆ ಬರುವಂತ ಅವಕಾಶ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಮನೆ ಮದ್ದುಗಳನ್ನ ಈಗ ಮುಕ್ತಾಯ ಮಾಡ್ತಾ ಸ್ನೇಹಿತರೆ. ಎಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಮಾಸ್ಟರ್, ನಮಸ್ತೆ ಗುರುಜಿ. ಸಮಗ್ರ ಜೀವನ ಶೈಲಿಯಲ್ಲಿ ಒಳ್ಳೆಯ ಆರೋಗ್ಯಕ್ಕೆ ಉತ್ತಮ ಜೀವನ ಶೈಲಿ ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟ್ ತಗೊಂಡಿದ್ರಿ, ತುಂಬಾ ಅದ್ಭುತವಾಗಿದೆ. ನಾವು ಹೇಗೆ ನಮ್ಮ ಜೀವನವನ್ನು ಅಂದ್ರೆ ಉತ್ತಮ ಆರೋಗ್ಯ ಇಟ್ಕೊಳ್ಬೇಕು ಅಂದ್ರೆ ಜೀವನ ಕ್ರಮವನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಏನು ಡೈಲಿ ಡೈಲಿ ನಮ್ಮ ಏನ್ ತಗೊಂಡು ನಮ್ಮ ದೇಹ ಸ್ಥಿತಿಯನ್ನು ಸರಿ ಇಟ್ಕೋಬೇಕು ಅಂತ ಅದ್ಭುತವಾಗಿ ಹೇಳಿದಿರ. ಹಾಗೆ ಮನೆ ಮದ್ದುವಲ್ಲಿ ಈ ದಿನ ನೀವು ಏಡ್ಸ್ ಬಗ್ಗೆ ಹೇಳಿದಿರ. ಏಡ್ಸ್ ಬಂದವರು ಯಾತರ ಆಹಾರಗಳನ್ನು ಸ್ವೀಕರಿಸಬೇಕು, ಅವರ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅಂತ ಹೇಳಿದ್ರಿ. ಅದೇ ತರ ನೀವು ಉತ್ತಮ ಆರೋಗ್ಯಕ್ಕೆ ಇದು ಅಶ್ವಗಂಧದ ಬಗ್ಗೆ ಹೇಳಿದ್ರಿ. ಅಶ್ವಗಂಧ ತುಂಬಾ ಅದ್ಭುತವಾದ ಒಂದು ಮೆಡಿಸಿನ್ ಗುರುಜಿ, ಅದು ತುಂಬಾ ಶಕ್ತಿಯುತ. ಅದೇ ತರ ವಾಯು ವಿಡಂಗ ಅಂತ ಹೇಳ್ತೀವಲ್ಲ, ಅದು ಜ್ಯೇಷ್ಠ ಮದ್ದು, ಅದೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಗುರುಜಿ. ವಾಯು ವಿಡಂಗ ಅಂದ್ರೆ ಅದು ಗ್ಯಾಸ್ ಎಸಿಡಿಟಿಗೆ, ಮತ್ತೆ ಜ್ಯೇಷ್ಠ ಮದ್ದು ಅಂದ್ರೆ ಈ ಕೆಮ್ಮು ಮತ್ತೆ ಜೀರ್ಣಶಕ್ತಿ ಕಡಿಮೆ ಇದ್ದಾರು ಈ ಜ್ಯೇಷ್ಠ ಮದ್ದು ಅಂತ ಹೇಳಿ, ಮುಷ್ಟಿ ಮದ್ದು ಅಂತ ಹೇಳ್ತೀವಿ, ಮಧುಮುಷ್ಟಿ ಅಂತ ಹೇಳ್ತೀವಲ್ಲ, ಅದು ಹೇಳ್ತಾರೆ ಆಯುರ್ವೇದದಲ್ಲಿ. ಅದು ಅಷ್ಟೇ, ನಮ್ಮ ಹೊಟ್ಟೆಯಲ್ಲಿ ಈಗ ಊಟ ಸೇರ್ಲಿಲ್ಲ ಆ ತರ ಎಲ್ಲ ಏನಾದ್ರು ಆದ್ರೆ ಅದ್ರದ್ದು ಒಂದ್ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ರು ನಮ್ಗೆ ಆಹಾರಗಳು ಚೆನ್ನಾಗಿ ಸೇರ್ತಾ ಹೋಗುತ್ತೆ ಗುರುಜಿ. ಅದ್ಭುತವಾಗಿತ್ತು ಇವತ್ತಿಂದು ಒಳ್ಳೆಯ ಒಂದು ಕಾನ್ಸೆಪ್ಟ್. ಮಾಸ್ಟರ್ಸ್, ಯಾರ್ದಾದ್ರೂ ಏನಾದ್ರು ಪ್ರಶ್ನೋತ್ತರ ಇದ್ರೆ ಒಂದು 5 ನಿಮಿಷ ಟೈಮ್ ಇದೆ, ಕೇಳ್ಬಹುದು, ಇಲ್ಲಾಂದ್ರೆ ನಿಮ್ಮ ಅನುಭವವನ್ನು ಹೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿ. ಸಮಯ ಅಂದ್ರೆ ತುಂಬಾ ಅದ್ಭುತ ನಮಗಿವಾಗ, ಎಲ್ರು ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ಸರ್. ನಮಸ್ತೆ. ಜಯಪ್ಪ ಅಂತ ಸರ್. ಸರ್, ಅಗ್ನಿಹೋತ್ರ ದಿವಸಕ್ಕೆ 2 ಸಲ ಮಾಡಬೇಕು ಸರ್? ಅಗ್ನಿಹೋತ್ರ ಅಗ್ನಿಹೋತ್ರ ದಿವಸಕ್ಕೆ 2 ಸಲ ಮಾಡ್ಬೇಕಾ? ಮಾಡಿ, ಬೆಳಗ್ಗೆ ಸಾಯಂಕಾಲ, ಸೂರ್ಯಾಸ್ತಮಯ ಸೂರ್ಯೋದಯ. ಹೌದ್ರ? ಅದು ಕಂಟಿನ್ಯೂಸ್ ಮಾಡ್ಬೇಕು ಸರ್? ಕಂಟಿನ್ಯೂಸ್ ಮಾಡಿದ್ರೆ ಉತ್ತಮ, ಪ್ರತಿಯೊಂದು ದಿವಸ ಪ್ರತಿಯೊಬ್ಬರು ಮಾಡಿದ್ರೆ ಉತ್ತಮ ಅದು. ಓಕೆ ಓಕೆ. ಆಮೇಲೆ ಸರ್, ಈಗ ನಾನು ಟೆಲಿಪತಿ ಕ್ಲಾಸ್ಗೆ ದುಡ್ಡು ಕಟ್ಟಿದ್ದು ಸ್ಕ್ರೀನ್ ಶಾಟ್ ಕಳಿಸಿದ್ದು, ನನಗೆ ಏನು ಮಾಹಿತಿ ಬಂದಿಲ್ಲ, ಅದಕ್ಕೆ ಸ್ವಲ್ಪ ನನಗೆ ಅಡ್ರೆಸ್ ಬೇಕಾಗಿತ್ತು. ಎಲ್ಲಾ ಗ್ರೂಪ್ ಅಲ್ಲಿ ಇದೆ ಸರ್, ಅದು ಎಲ್ಲಾ ಗ್ರೂಪ್ ಅಲ್ಲಿ ಇದೆ, ಒಬ್ಬೊಬ್ರು ಕಳ್ಸಕ್ ಆಗಲ್ಲ. ದಯವಿಟ್ಟು ಯಾರನ್ನ ದೀಪಾ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು. ಅವ್ರ್ದು ಏನು ಸರ್ ಕಾಂಟ್ಯಾಕ್ಟ್ ಮಾಡೋ ನಂಬರ್? ಒಂದ್ ನಿಮಿಷ, ದೀಪಾ ಅವ್ರನ್ನ ಅನ್ಮಿಟ್ ಮಾಡ್ತೀನಿ. ದೀಪಾ ಮೇಡಮ್, ಅವರು ಜಯಪ್ಪ ಅವರು ಆಡ್ ಆಗಿದಾರ ನೋಡಿ ಇದ್ರಲ್ಲಿ. ನಮಸ್ತೆ ಗುರುಜಿ, ಇವತ್ತು ನೋಡ್ತೀನಿ, ಅವ್ರು ಸಪೋಸ್ ಹೆಸರೇನಾದ್ರೂ ಆಡ್ ಆಗಿರ್ಲಿಲ್ಲ ಅಂದ್ರೆ ನಾನು ಗುರುಜಿಗೆ ವಿಷಯ ತಿಳಿಸ್ತೀನಿ ನಿಮ್ಗೆ. ಅದು ಪರ್ಸ್ನಲಿ ನಾನು ನಿಮ್ ನಂಬರ್ ಒಂದು ಹೇಳಿ ಸರ್, ನಾನು ಅದು ಸೇವ್ ಮಾಡಿ ನಾನು ನಿಮ್ಗೆ ಕಳಿಸ್ತೀನಿ. ಸಪೋಸ್ ಏನಾದ್ರೂ ನಿಮ್ಮ ಹೆಸರು ಇದು ಟೆಲಿಪತಿ ಗ್ರೂಪ್ ಅಲ್ಲಿ ಆಡ್ ಆಗಿರ್ಲಿಲ್ಲ ಅಂತಂದ್ರೆ ಗುರುಜಿ ಏನ್ ಮಾಡ್ಬೇಕು ನಿಮ್ಗೆ? ನಾನು ಹೇಳ ಇನ್ಫಾರ್ಮ್ ಮಾಡ್ಲಾ? ಇಲ್ಲ, ಅವರು ಅಮೌಂಟ್ ಬಂದಿದ್ರೆ ಒಂದ್ಸರಿ ಸ್ಕ್ರೀನ್ ಶಾಟ್ ತರ್ಸ್ಕೊಳ್ಳಿ, ಮಾ ತರ್ಸ್ಕೊಂಡು ನಾನು ಕೊಡಿ, ನಾನು ಚೆಕ್ ಮಾಡ್ತೀನಿ. ಸೊ ಅದು ಓಕೆ ಆದ್ರೆ ಸೇರಿಸ್ಕೊಳ್ಳಿ, ಅವ್ರಿಗೂ ಎಲ್ಲ ಡೀಟೇಲ್ಸ್ ಕಳ್ಸ್ಕೊಡಿ, ಬರ್ಲಿ ಅವ್ರು ತೊಂದರೆ ಇಲ್ಲ. ಓಕೆ ಓಕೆ ಗುರುಜಿ. ನಮ್ದು ಸರ್, ನೈನ್ ನಿಮ್ಮ ಸಿಕ್ಸ್ ನಂಬರ್ ಈಗ ಈಗ ಕಟ್ಟಕ್ ಆಗಲ್ಲ, ಅದು ನಾವು ಸ್ಟಾಪ್ ಮಾಡಿದೆವಲ್ಲ ಆ ದಿವಸ ಹೊರಗಡೆ ಕಟ್ಟಿರ್ಬೇಕು, ಈಗ ಕಟ್ಟಿದ್ರೆ ನಾವು ಅದನ್ನು ಅಲ್ಲ ಸೇರಿಸ್ ಕಟ್ಟಿದ ಅಲ್ಲ ಕಟ್ಟಿ ಸ್ಕ್ರೀನ್ ಶಾಟ್ ಕಳಿಸಿದ್ದೀನಿ ಸರ್. ಎಸ್, ಅದಾದ್ರೆ ಓಕೆ, ಈಗ ಕಟ್ಟಕ್ ಹೋದ್ರೆ ಯಾರನ್ನ ನಾವು ಅದನ್ನು ಇಲ್ಲ ಇಲ್ಲ ಸೇರಿಸ್ ಇಲ್ಲ, ಯಾಕಂದ್ರೆ ಕಟ್ಟಿದ ಆಲ್ರೆಡಿ ಸ್ಕ್ರೀನ್ ಶಾಟ್ ಕಳಿಸಿದ್ದೀನಿ. ಅದೇ ಅಲ್ಲಿರುವಂತ ಸಂಖ್ಯೆ ಅದು ಲಿಮಿಟ್ ಇದೆ ನಮ್ಗೆ, ಒಂದು 50ಕ್ಕಿಂತ ನಾವು ಜಾಸ್ತಿ ಜನ ಕೂರ್ಸಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸರ್, ಇಲ್ಲಾಂದ್ರೆ ಗ್ರೂಪ್ ಅಲ್ಲಿ ಇರ್ತೀರ ಸರ್, ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಗ್ರೂಪ್ ಅಲ್ಲಿ ಆಡ್ ಆಗಿರ್ತೀರ, ನೀವು ನೋಡ್ಲಿಲ್ಲ ಅನ್ಸುತ್ತೆ. ಇಲ್ಲ, ಒಂದ್ ಸ್ವಲ್ಪ ದೀಪಾ ಮೇಡಮ್ ಚೆಕ್ ಮಾಡಿ ನಮ್ಗೆ ಹೇಳ್ಬೇಕು. ಸರ್ ನೀವು ಹೇಳ್ತಾರೆ ಬಿಡಿ, ನಂಗೆ ಫೋನ್ ಮಾಡಿ ಸರ್, ನಾನು ಹಾಕಿದ್ದೀನಿ ಚಾಟ್ ಬಾಕ್ಸ್ ಅಲ್ಲಿ, ನನ್ನ ನಂಬರ್ ಇದೆ, ಅದಕ್ಕೆ ನೀವು ಫೋನ್ ಮಾಡಿ ಸರ್. ಓಕೆ ಓಕೆ, ಸರಿ ಸರಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಗುರುಜಿ. ನಮಸ್ಕಾರ ಮೇಡಮ್, ಮಧುರ ಮೇಡಮ್, ತುಂಬಾ ನಮಸ್ತೆ ಅದ್ಭುತವಾಗಿ. ಮೇಡಮ್. ಮೇಡಮ್, ಇಯರ್ ಫೋನ್ ಹಾಕೊಂಡಿದ್ದೀರಾ ಅನ್ಸುತ್ತೆ. ಹಾ ಹೌದು, ಕೇಳ್ತಾ ಇಲ್ವಾ? ಅದು ವೇರಿಯೇಷನ್ ಬರುತ್ತೆ, ಅದನ್ನ ತೆಗೆದ್ರೆ ಓಕೆ ಒಳ್ಳೇದು. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ ನೀವು ಕಾರ್ಯಕ್ರಮನು ಕೂಡ. ಧನ್ಯವಾದಗಳು ಮೇಡಮ್. ಗುರುಜಿ, ಇವತ್ತಂತೂ ಅದ್ಭುತವಾದ ಒಂದು ಟಾಪಿಕ್ ಧರ್ಮ. ಏನಪ್ಪ ಧರ್ಮ ಅನ್ನೋದು ಅಷ್ಟೇನೆ ನಾವು ತಿಳ್ಕೊಂಡಿದ್ವಿ, ಇದ್ರ ಹಿಂದೆ ಎಷ್ಟೊಂದ್ ವಿಚಾರಗಳಿದಾವ ಅಂತ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಖುಷಿಯಾಗಿದೆ. ನಾವು ಸಹಜವಾಗಿ ಹೃದಯ ಸ್ವಲ್ಪ ಸೂಕ್ಷ್ಮ ಇರೋರು ತುಂಬಾನೇ ಒಂಥರ ನರಳ್ತಾ ಇರ್ತಾರೆ, ಅವ್ರು ಹೀಗಿದಾರಪ್ಪ, ಇವ್ರಿಗಿದ್ದಾರೆ, ತುಂಬಾ ನೋವಲ್ಲಿ ಇದಾರಲ್ಲ ಅಂತ ಬರೀ ಸೂಕ್ಷ್ಮವಾಗೇ ಇರ್ತೀವಿ. ಬಟ್ ಆದ್ರೆ ಇವತ್ತು ನೀವು ಹೇಳಿರೋ ಪ್ರಕಾರ
ಅದು ಅವ್ರವ್ರ ಧರ್ಮ, ಅವ್ರವ್ರ ಕರ್ಮ. ನಾವು ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತೀವಿ, ಅಷ್ಟೇನೆ ನಮ್ಮ ಧರ್ಮ. ಅದು ಬಿಟ್ಟು ನಾವು ಅತಿಯಾಗಿ ಅದನ್ನೆಲ್ಲ ಲೋಕದ ಗೊಡವೆ ನಿಮಗೇಕಯ್ಯ ಅನ್ನೋದು ಕೇಳಿರೋದು ಉಂಟು ಇದು ಈ ಮಾತು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಿಜವಾಗ್ಲು ಗುರುಗಳೇ, ನಮ್ಮ ಧರ್ಮ ಏನು ಅಂದ್ರೆ ನೀವು ಪಾಠ ಪ್ರವಚನ ಕೊಡ್ತಾ ಇದ್ದೀರಾ, ಅದನ್ನೆಲ್ಲ ಕೇಳಿ ನಾವು ಅದನ್ನ ಕ್ವಶನ್ ಕೇಳಬೇಕು, ಅದಕ್ಕೆ ಪ್ರತಿ ಉತ್ತರವಾಗಿ ನಾವು ಮಾತನಾಡಬೇಕು. ಅದು ನಮ್ಮ ಧರ್ಮ ಅನ್ನೋದು ನನಗೆ ತಿಳಿತು ಗುರುಜಿ. ತುಂಬಾ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಅದೇ ಜ್ಞಾನವನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಎಲ್ಲರ ಹತ್ರನು. ಅಂದ್ರೆ ಗೊತ್ತಿರೋ ಜ್ಞಾನ ಹಂಚ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ಕೇಳ್ಕೊಂಡು ಪಡ್ಕೊಳ್ಳಿ ಅಂತ. ಒಳ್ಳೆ ಗುರುಜಿ ಸಿಕ್ಕಿದ್ದಾರೆ, ಎಲ್ಲರೂ ತಗೊಳ್ಳಿ ಆ ಜ್ಞಾನವನ್ನು. ನಿಮ್ ಧರ್ಮವನ್ನು ನೀವು ಪಾಲನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಿ ಅಂತ ನೀವು ಅದ್ಭುತವಾಗಿ ಹೇಳಿದ್ದೀರಾ ಮೇಡಮ್. ಒಂಥರ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಸರ್ ತಾವು ಲಕ್ಷ್ಮೀಕಾಂತ ಅಮ್ಮ ಸರ್, ಸರ್ ತಾವು ಹೇಳ್ತಾ ಇದ್ರಿ ಯೋಗಿಗಳು 4 ಗಂಟೆ ನಿದ್ದೆ ಮಾಡ್ಬೋದು, 6 ಗಂಟೆ 8 ಗಂಟೆ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ ಹೊತ್ತು ಕೆಲವ್ರಿಗೆ ಅಂದ್ರೆ ಸ್ವಲ್ಪ ವಯಸ್ಸಾಗಿರೋರ್ಗೆ ಏನೋ ಒಂದು ಆರಾಮ್ ಇರಲ್ಲ ಬಾಡಿಯಲ್ಲಿ, ಅಂದ್ರೆ ಬ್ಯಾಕ್ ಪೇನೋ ಕತ್ ನೋವೋ ಏನೋ ಇರ್ತದೆ, ಅಂತವ್ರು ಎಷ್ಟೊತ್ತು ಮಲಗ್ಬಹುದು ಅಥವಾ ಮಲಗ್ಲೇಬಾರ್ದಾ ಇಲ್ಲ, ಮಧ್ಯಾಹ್ನ ಹೊತ್ತು? ನಿಶಕ್ತಿ ಇರೋರು, ರೋಗ ಇರೋರು ಮಧ್ಯಾಹ್ನ ಒಂದು 1/2 ಗಂಟೆ ಮಲ್ಕೋಬಹುದು, ತೊಂದರೆ ಇಲ್ಲ. ಓಕೆ, ಈಗ ಮಕ್ಕಳು, ನಿಶಕ್ತಿ ಇರೋರು, ರೋಗ ಇರೋರು ಒಂದು 8 ಗಂಟೆ ಕಾಲ ನಿದ್ದೆ ಮಾಡಿ ತೊಂದರೆ ಇಲ್ಲ. ಆರೋಗ್ಯವಂತರು 8 ಗಂಟೆ ಕಾಲ ನಿದ್ದೆ ಮಾಡಕ್ ಹೋದ್ರೆ ಲೇಜಿ ಆಗ್ತಾರೆ, ಮತ್ತೆ ಅನಾರೋಗ್ಯ ಬಂದ್ಬಿಡ್ತದೆ, ವೇಗವಂತವಾಗಿ ಅನಾರೋಗ್ಯ ಬರುತ್ತೆ, ಅವ್ರು ಮಾಡಬಾರ್ದು. ಓಕೆ, 6 ಗಂಟೆ ಸಾಕು ಅವ್ರಿಗೆ. ಇನ್ನು ಯೋಗಿಗಳು 4 ಗಂಟೆ ಸಾಕು, ಯಾಕಂದ್ರೆ ಅವ್ರ ಒಳಗಡೆ ಒತ್ತಡ ಯಾವ್ದಿರಲ್ಲ, ತುಂಬಾ ಪ್ರಶಾಂತವಾಗಿರ್ತಾರೆ, ಅವ್ರಿಗೆ ಹೆಚ್ಚು ನಿದ್ದೆ ಬೇಕಾಗಿಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಯೋಗಿಗಳು ಸ್ವಲ್ಪ ನಿದ್ದೆ ಮಾಡ್ತಾರೆ ಅಷ್ಟೇ, ಜಾಸ್ತಿ ಮಾಡಲ್ಲ. ಸರ್ ಅದು ಊಟ ಆದ ತಕ್ಷಣ ಒಂದು 10 ನಿಮಿಷ ಹಾಗೆ ರೆಸ್ಟ್ ಮಾಡಿ ಕಣ್ಣು ಮುಚ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರಲ್ವಾ ಸರ್? ಹೌದು ಹೌದು, 1/2 ಗಂಟೆ, ಒಂದು ಅರ್ಧ 20 ನಿಮಿಷ, ಗಂಟೆ 1/2 ಗಂಟೆ, ಒಂದು ಚಿಕ್ಕದು, ಒಂದು ಸಣ್ಣದು ಸ್ನ್ಯಾಕ್. ಅಷ್ಟೇ ಸಾಕಾಗುತ್ತೆ ಮನುಷ್ಯನಿಗೆ, ಬಾಡಿಗೆ ಹೌದು, 20 ಮಿನಿಟ್ಸ್ ರೆಸ್ಟ್ ಮಧ್ಯಾಹ್ನ ಆದ್ರೆ ಅಂತ. ಮಧ್ಯಾಹ್ನ ಮಧ್ಯಾಹ್ನ ಸಮಯದಲ್ಲಿ ಮಾಡ್ಬೋದು. ಸ್ವಲ್ಪ ವಯಸ್ಸಾದವರು ಖಂಡಿತವಾಗಿ ಮಾಡಲೇಬೇಕು, ಮಾಡ್ಬೋದು. ಮಿಕ್ಕಿದವ್ರಿಗೆ ಏನು ತೊಂದರೆ ಇಲ್ಲ, ಮಾಡಿಲ್ಲ ಅಂದ್ರೂ ನಡೀತದೆ. ಅದೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಸ್ಟರ್ಸ್ ಮತ್ತೆ ಯಾರಾದರು? ಸರ್ ನನ್ನದೊಂದು ಗುರುಜಿ ಪ್ರಶ್ನೆ. ಕೆಲವ್ರಿಗೆ ಬಾಡಿ ಎಲ್ಲ ಪೇನ್ ತುಂಬಾ ಇರುತ್ತೆ, ಬಿ ಪಿ ಶುಗರು ತುಂಬಾನೇ ಕಾಯಿಲೆಗಳಿರುತ್ತೆ ಅಂತ ಅನ್ಕೊಳ್ಳೋದಾದ್ರೆ ಅವ್ರಿಗೆ ತುಂಬಾ ಹೊತ್ತು ಧ್ಯಾನ ಮಾಡೋದಿಕ್ಕಾಗಲ್ಲ, ಯಾಕೆಂದ್ರೆ ಆಲ್ರೆಡಿ ಬಾಡಿ ಪೇನ್ ಇರೋದ್ರಿಂದ ತುಂಬಾ ಶೋಲ್ಡರ್ ಪೇನ್ ಆಗ್ಬೋದು, ಕಾಲು ನೋವು ಆಗ್ಬೋದು, ಕತ್ ನೋವು ಆಗ್ಬೋದು, ಈ ತರ ಇರೋದ್ರಿಂದ ತುಂಬಾ ಹೊತ್ತು ಧ್ಯಾನಕ್ಕೆ ಕುತ್ಕೊಳಕ್ ಆಗೋದಿಲ್ಲ ಅನ್ನೋದು ಕೇಳ್ತಾರೆ. ಅವ್ರಿಗೂ ಯಾವ ರೀತಿ ಗುರುಜಿ ಧ್ಯಾನ ಮಾಡೋದು? ಅವ್ರು ಏನ್ ಮಾಡ್ಬೇಕಂದ್ರೆ, ಧ್ಯಾನ ಕೂತ್ಕೊಂಡ ಸಾಧ್ಯವಾದ್ರೆ ಮಾಡಿದ್ರೆ ಆ ಧ್ಯಾನ ಎಲ್ಲ ಪರಿಹಾರ ಕೊಡತ್ತೆ. ಇಲ್ಲಾಂದ್ರೆ ಈ ವಾಯುಮುದ್ರ ಇಂಥದ್ದೆಲ್ಲ ಮಾಡ್ಕೋಬೇಕಾದ್ರೆ, ಏನ್ ನೋವುಗಳಿದೆ ಆ ನೋವುಗಳಿಗೆ ಪರಿಹಾರ ಒಳ್ಳೆ ಮುದ್ರೆ ಮಾಡಿಕೊಂಡು ಅದು ಪರಿಹಾರ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅಂದ್ರೆ ಯೋಗಾಸನಸ್ ಮಾಡಿ, ಚಿಕ್ಕ ಚಿಕ್ಕ ಯೋಸ್ನ ಆಸನಸ್ಸು, ಚಿಕ್ಕ ಚಿಕ್ಕ ಎಕ್ಸಸೈಸಸ್ಸು, ಸೂರ್ಯ ನಮಸ್ಕಾರ, ಇದು ಮಾಡ್ತಾ ಹೋದ್ರೆ ಆ ದೇಹದಲ್ಲಿರುವಂಥ ಒತ್ತಡನ ಸ್ವಲ್ಪ ತೆಗೆದಾಕ್ಬೋದು. ಆವಾಗ ಆ ನೋವುಗಳು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ಆವಾಗ ಮತ್ತೆ ನಿಮ್ಗೆ ಕೂತ್ಕೊಂಡಕ್ಕೆ ಅವಕಾಶ ಕೊಡತ್ತೆ ದೇಹ. ಆ ನೋವುಗಳು ಹೋಗಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆದರೆ ಈ ಪ್ರಾಣಾಯಾಮ ಆಗ್ಬೋದು, ಸಣ್ಣ ಸಣ್ಣ ವ್ಯಾಯಾಮಗಳಾಗ್ಬೋದು, ಸ್ವಲ್ಪ ನಡಕ ಮಾಡೋದು, ಹಾಗೆ ಕೂತ್ಕೊಂಡೇ ಇದ್ರೆ ಆ ನೋವು ಅನ್ನೋದು ರಿಲೀಸ್ ಆಗಲ್ಲ. ಈ ಸ್ನಾಯುಗಳಿಂದ ಆ ಟೆನ್ಷನ್ ರಿಲೀಸ್ ಆಗಬೇಕು, ಸ್ಟ್ರೆಸ್ ರಿಲೀಸ್ ಆಗಬೇಕಂದ್ರೆ ಸ್ವಲ್ಪ ನಡಿಬೇಕಾಗತ್ತೆ, ಸ್ವಲ್ಪ ಸಣ್ಣ ವ್ಯಾಯಾಮ ಮಾಡಬೇಕಾಗತ್ತೆ, ಪ್ರಾಣಾಯಾಮ ಮಾಡ್ಬೇಕು, ಇವೆಲ್ಲ ಮಾಡ್ಕೊಳ್ಳಿ. ಮಾಡಿಕೊಂಡು ಆವಾಗ ನಿಮಗೆ ಆರಾಮ ಆಗತ್ತೆ, ಆವಾಗ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಗುರುಜಿ ಬರೀ ಧ್ಯಾನನು ಸಾಕಾಗೋದಿಲ್ಲ, ಇದ್ರ ಜೊತೆ ಇದನ್ನೆಲ್ಲ ಅಳವಡಿಸ್ಕೋಬೇಕು ಅಂತ ಹೌದು ಹೇಳ್ತಾ ಇದ್ದೀರಾ? ಹೌದು ಹೌದು, ಖಂಡಿತ ಖಂಡಿತ, ಇವೆಲ್ಲ ಖಂಡಿತ ಪ್ರತಿ ದಿವಸ ಮಾಡಲೇಬೇಕು. ಇಲ್ಲ, ಓಕೆ, ಧನ್ಯವಾದಗಳು. ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರೆ ನೋ ಪ್ರಾಬ್ಲಮ್, ಏನು ಮಾಡೋದು ಬೇಕಾಗಿಲ್ಲ. ಫಿಸಿಕಲ್ ವರ್ಕ್ ಆಚ ಕಡೆ ನೀವು ಭೌತಿಕವಾಗಿ ಏನೋ ಕೆಲಸ ಮಾಡ್ತಾ ಇದ್ರೆ, ನಿಮ್ಮ ಕಾಯ ಕಷ್ಟ ಮಾಡ್ತಾ ಇದ್ರೆ, ದೇಹದಿಂದ ಕೈಗಳಿಂದ ಕಾಲುಗಳಿಂದ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಯಾವ ಆಸನ ಬೇಕಾಗಿಲ್ಲ, ಯಾವ ವ್ಯಾಯಾಮ ಬೇಕಾಗಿಲ್ಲ, ಅದೇ ಅದೇ ವ್ಯಾಯಾಮ ಅದೇ ಆಸನ ಅಷ್ಟೇ. ಮಿಕ್ಕಿದು ಸ್ವಲ್ಪ ಪ್ರಾಣಾಯಾಮ ಮಾಡಿಕೊಂಡು ಧ್ಯಾನ ಮಾಡಿಕೊಂಡ್ರೆ ಸಾಕು. ಧನ್ಯವಾದಗಳು ಗುರುಜಿ. ಮನಸ್ ಥ್ಯಾಂಕ್ ಯು, ಮನಸ್ಸು ಮೇಡಮ್. ಮನಸ್ಸುಕ್ಕೂ ಆತ್ಮಕ್ಕೆ ಧ್ಯಾನ ಮಾಡ್ತಾ ಹೋಗಿ ಎರಡಕ್ಕೆ. ವ್ಯಾಯಾಮ, ಸಣ್ಣ ಎಕ್ಸಸೈಸು, ವಾಕಿಂಗು, ಕಾಯ ಕಷ್ಟ ನಿಮ್ಮ ದೇಹಕ್ಕೆ ಆ ಪರಿಶ್ರಮ ಮಾಡ್ತಾ ಹೋಗಿ, ಅದು ಉತ್ತಮ. ಓಕೆ ಥ್ಯಾಂಕ್ ಯು, ಗುರುಜಿ. ಥ್ಯಾಂಕ್ ಯು. ಮಾತಾಡಿ ಜಯಪ್ಪ ಸರ್. ಜೇಪ್ ಅವ್ರು ಮಾತಾಡಿದ್ರೆ ಈಗ ಆಲ್ರೆಡಿ ರೈಟ್. ಮತ್ತೆ ಅನ್ಮ್ಯೂಟ್ ಮಾಡಿ. ಹಾಂ.
ಸರ್, ಯಾರ್ದು ಏನು ಕ್ವಶನ್ ಇಲ್ಲ ಅನ್ಸುತ್ತೆ, ಇವತ್ತಿಂದು ಅದ್ಭುತವಾಗಿತ್ತು ಇವತ್ತು. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಈಗ ನಮಸ್ತೆ ನಮಸ್ತೆ. ಶನಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ಯಾರಾದ್ರೂ ಹೆಸರು ಕೊಡೋರ್ ಇದ್ರೆ ಕೊಡಕ್ ಹೇಳಿ ಮೇಡಮ್. ಮತ್ತೆ ಇನ್ನೊಂದ್ ಏನು ಅಂತಂದ್ರೆ, ನನ್ನ ಹತ್ರ 3 ಜನ ಹೆಸರು ಕೊಟ್ಟಿದ್ದಾರೆ. ಒಬ್ರು ಗೀತಾ ಅಂತ, ಅಕ್ಷತಾ ಅಂತ, ಆಮೇಲೆ ಇನ್ನೊಬ್ರು ನಂದಿನಿ ಮೇಡಮ್. ಓಕೆ ಓಕೆ ಮೇಡಮ್ ಅವರೇ, ನಾನು ಒಪ್ಕೊಂಡಿದ್ದೀನಲ್ಲ, ಲಕ್ಷ್ಮೀಕಾಂತಮ್ಮ. ಹಾ ಅಮ್ಮ, ನೀವು ಸಹ ಹೆಸರು ಯಾರು ಕೊಡೋರು ಇದ್ರೆ ಈಗ್ಲೇ ಕೊಟ್ಬಿಡಿ. ಈಗ ನಾವ್ ಅದನ್ನ ಲಿಸ್ಟ್ ಮಾಡಿ ಇವತ್ತು ನಾವು ಹಾಕ್ಬೇಕಾಗತ್ತೆ ಗ್ರೂಪ್ ಅಲ್ಲಿ. ದಯವಿಟ್ಟು ಇಲ್ಲೇ ನಮ್ಗೆ ಹೆಸರು ಕೊಟ್ರೆ ಈಸಿ ಆಗುತ್ತೆ ಅದೊಂದು. ಹೇಳ್ಬಿಡಿ ಮತ್ತೆ ದೀಪಾ ಮೇಡಮ್, ಒಂದ್ಸತಿ ಅನೌನ್ಸ್ ಮಾಡ್ಬಿಡಿ. 17th ಗದ್ರಿಡ್ ಮೇಡಮ್, ಲಕ್ಷ್ಮೀಕಾಂತಮ್ಮ ಮೇಡಮ್, ಇದು ಹೇಳಿ ಅಶ್ವಿನಿ ಅವರು. ನಾಳೆ ಶನಿವಾರಕ್ಕೆ ವಿಶೇಷ ಸಂಚಿಕೆ ಅಂತಂದ್ರೆ ಸ್ಕಿಟ್ ಇರೋದಿಲ್ಲ, ಎಲ್ಲ ಹೊಸಬ್ರಿಗೆ ಅವಕಾಶ. ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ನಮ್ದೆಲ್ಲ ಸ್ಕಿಟ್ ಇರುತ್ತೆ. ನೀವು ಹೆಸರು ಅದೇ ಕೊಟ್ಟಿದ್ದೀರಾ ನೀವು ಪೇರೆಂಟ್ಸ್. 17th ಹೇಳಿದ್ರಲ್ಲ ನನಗೆ. ಹಾ ಎಸ್ ಅಗ್ರೀಡ್ ಮೇಡಮ್. ಅಗ್ರೀಡ್ ಅಗ್ರೀಡ್ ಅಗ್ರೀಡ್. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ ಮಾಸ್ಟರ್ಸ್, ಯಾರೆಲ್ಲ ಹೆಸರು ಕೊಡ್ಬೇಕಾಗಿದೆ ನಾಳೆ ಶನಿವಾರಕ್ಕೆ, ದಯವಿಟ್ಟು ಹೆಸರು ಕೊಡಿ. ನಾವು ಮತ್ತೆ ಮತ್ತೆ ಫೋನ್ ಮಾಡೋದು ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ. ನೀವು ಹೀಗೆ ಯಾರಿದ್ದೀರಿ, ಈಗ 34 ಮೆಂಬರ್ಸ್ ಇದ್ದೀರಾ, ಇವಾಗ್ಲೇ ಹೆಸರು ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಮಧುರಾ ಹೆಗಡೆ ಮೇಡಮ್, ನೀವು ಹೆಸರು ಕೊಟ್ಟಿದ್ದೀರಾ. ಹಾ ಕೊಟ್ಟಿದ್ದೀನಿ ಐದು ಜನ. ಮೇಡಮ್ ನಂದು ಒಂದು. ಅದೇ ಯಾರಾದ್ರೂ ಹೊಸಬ್ರು ತುಂಬಾ ಜನ ಇದ್ರೆ ನಾನು ನೆಕ್ಸ್ಟ್ ತಗೊಳ್ತೀನಿ, ನೋಡೋಣ ಹೇಗಿರುತ್ತೆ. ಮೇಡಮ್ ನಾನ್ ಇಬ್ರದ್ದು ಹೇಳ್ತೀನಿ ಹೆಸರು ಬರ್ಕೊಳ್ಳಿ ಮೇಡಮ್. ನನ್ನ ಹತ್ರ ಇಬ್ರು ಹೇಳಿದ್ದಾರೆ, ಅಕ್ಷತಾ ಅಂತ ಬರ್ಕೊಳ್ಳಿ. ಎಸ್ ಮೇಡಮ್ ಬರ್ಕೊಂಡಿದ್ದೀನಿ. ಹಾ ಆಮೇಲೆ ಗೀತಾ ಅಂತ ಬರ್ಕೊಳ್ಳಿ. ಓಕೆ ಆಮೇಲೆ ಮಧುರಾ ಮೇಡಮ್ದು ಬರ್ಕೊಳ್ಳಿ. ಓಕೆ ಮೇಡಮ್. ಅಶ್ವಿನಿ ಮೇಡಮ್ ಬರ್ಕೊಳ್ಳಿ. ಹಾ ಇಲ್ಲ ಅಶ್ವಿನಿ ಮೇಡಮ್ ಮೇಡಮ್ ಹಾಕಿ ಇಲ್ಲ, ಹಾಕಿ ಹಾಕಿ ಅವ್ರಿಗೆ. ನಾನು ಲಾಸ್ಟ್ ಹೇಳಿದ್ದೀನಿ ನಂದು ಯಾವುದು ಇರೋದಿಲ್ಲ ಅಂತ, ಯಾಕೆಂದ್ರೆ ಎಲ್ಲ ಹೊಸಬ್ರಿಗೆ ಅವಕಾಶ. ನಾನು ಹೇಳ್ದಂತೆ ನಡ್ಕೋಬೇಕಲ್ವಾ, ನಮ್ದೇನು ಇಲ್ಲ ಪಾತ್ರ ಪರವಾಗಿಲ್ಲ ಇದೆ. ಮೇಡಮ್, ಒಂದೇನೋ ಒಂದು ಕೊಟ್ಬಿಡಿ ಮಧ್ಯ. ಓಕೆ, ನೀವು ಇಷ್ಟು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀರಾ ಅಂದ್ರೆ ನನ್ನ ಹೆಸರು ಬರ್ಕೊಳ್ತೀನಿ. ಮಾಸ್ಟರ್ಸ್ ದಯವಿಟ್ಟು, ಒಳ್ಳೆ ಅವಕಾಶ ಇದೆ, ಈ ತರ ಅವಕಾಶ ಎಲ್ಲೂ ಸಿಗೋದಿಲ್ಲ. ಹೊಸಬ್ರು ದಯವಿಟ್ಟು ದಯವಿಟ್ಟು ಹೆಸರು ಕೊಡಿ ಅನ್ನೋದು ನಮ್ಮೆಲ್ಲರ ಒಂದು ಹೌದು, ರಿಕ್ವೆಸ್ಟ್. ಎಲ್ಲರೂ ಕಳಕಳಿಯ ಮುಂದೆ ವಿನಯ. ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ ಅಂತ ಕರಿಬೇಕು ಇವಾಗ. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋರಿಲ್ಲ, ಹಿಂದೆ ತಳ್ಳೋ ಹೆಚ್ಚು ಜನರು ಊರಲ್ಲೆಲ್ಲ. ಮುಂದೆ ಬನ್ನಿ ಜೀವನದಲ್ಲಿ, ಮುಂದೆ ಬನ್ನಿ, ಧ್ಯಾನ ಧ್ಯಾನ ಇಲ್ಲಿ, ಧ್ಯಾನ ಧ್ಯಾನ. ಹಲೋ. ಹಾ ಹೇಳಿ ಸರ್, ಹೇಳಿ. ಮೇಡಮ್ ನಂದು ಹೆಸರು ತಗೊಳ್ಳಿ ಮೇಡಮ್. ತನ್ನ ಹೆಸರೇನು? ಶ್ರೀರಾಮ್ ಲಗ್ನ. ಓಕೆ ಬರ್ಕೊಳ್ಳಿ ದೀಪಾ ಮೇಡಮ್. ಹಾ ಹಾ ಓಕೆ ಮೇಡಮ್, ಬರ್ಕೊಂಡಿದ್ದೀನಿ. ಹಾ ಬರ್ಕೊಂತೀನಿ. ಶ್ರೀರಾಮುಲು ಸರ್, ಖುಷಿ ಆಯ್ತು ಸರ್, ಮುಂದೆ ಬಂದ್ರಿ. ಇಲ್ಲ ನಾನು ವಾರ ವಾರ ಬರ್ತಾ ಇರ್ತೀನಿ. ಅಲ್ಲ ಇವತ್ ಸ್ವಲ್ಪ 2 ಹೆಜ್ಜೆ ಮುಂದೆ ಬಂದಿದ್ದೀರಲ್ವಾ ಶನಿವಾರಕ್ಕೆ ಅಂತ. ಹೌದಾ, ಸರಿ ಸರಿ. ಹಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್, ಸರ್ ಮುಗಿತು ಅನ್ಸುತ್ತೆ ಎಲ್ಲರದು ಇವತ್ತಿಂದು ಸೆಷನ್. ಎಂಡ್ ಮಾಡೋಣ. ರೈಟ್ ಮ್ಯಾಮ್, ಏನು ಮಾಡಿ. ಎಂಡ್ ಮಾಡ್ತೀರಾ ಅಶ್ವಿನಿ ಮೇಡಮ್? ಇಲ್ಲ, ನಿಮ್ಮ ನಿಮ್ಮದೇ ಇದು ಇವತ್ತು ವೇದಿಕೆ, ನೀವೇ ಎಂಡ್ ಮಾಡ್ಬೇಕು. ಹಾ ಆಯ್ತು ಮೇಡಮ್. ಯಾರಾದ್ರೂ ಒಂದೇ, ನಾವೆಲ್ಲ ಮಾಸ್ಟರ್ಸ್, ನೀವು ಹೇಳಿದ್ರು ಒಂದೇ, ನಾನು ಹೇಳಿದ್ರು ಒಂದೇ, ಎಲ್ಲಾದ್ರೂ ಅಂದ್ರೆ ಖುಷಿ ಖುಷಿಯಿಂದ ನಾವು ಎಂಡ್ ಮಾಡಿದ್ರೆ ಆಯ್ತು. ಇಲ್ಲ, ಸ್ಟಾರ್ಟಿಂಗು ಆದ್ರೆ ಎಂಡ್. ಮೂರ್ ಜನ ಇಲ್ಲಿ, 4 ಜನ ಇದೀವಿ ಉಮಾ ಮೇಡಮ್ನು ಸೇರಿ. ಇದು ಇವತ್ತು ನಿಮ್ಮ ಅವಕಾಶ, ನೀವೇ ಎಂಡ್ ಮಾಡ್ಬೇಕು. ಆಯ್ತು ಹಾಗೆ ಆಯ್ತು. ಇನ್ನೊಂದ್ ವಿಚಾರ ಹೇಳ್ಬೇಕಾಯ್ತು, ನೆನ್ನೆ ಹೇಳಲಿಲ್ಲ. ಓ ಗಂಡಸರೇ, ನೀವೆಷ್ಟು ಒಳ್ಳೆಯವರು, ಅದೊಂದು ಹೇಳ್ಬೇಕಿತ್ತು, ದಯವಿಟ್ಟು ಇವತ್ತು ಹೇಳ್ಬಿಡ್ತೀನಿ. ಮನೆಯಲ್ಲಿ ಪ್ರತಿಯೊಂದ್ ಮನೇಲೂ ಗಂಡಸರು ಅವಕಾಶ ಕೊಟ್ರೆ ಮಾತ್ರ ನಾವು ಮುಂದೆ ಬರೋದಕ್ಕೆ ಸಾಧ್ಯ. ಈಗ ಝೂಮ್ ನಲ್ಲಿ ಕುಳ್ತಿದ್ದೀವಿ, ಹೆಚ್ಚು ಒಂದು ಟೈಮ್ ಪಡ್ಕೊಂಡು ಅಂತಂದ್ರೆ ಅವ್ರು ಕೊಟ್ಟಿರೋ ಒಂದು ಅಧಿಕಾರ ಅಂತಾನೆ ಹೇಳ್ಬೋದು. ಹಾಗಾಗಿ ಗಂಡಸ್ರಿಗೂ ನಾನು ಒಂದು ಸಲಾಂ ಹೊಡಿತೀನಿ. ನಮ್ಮ ನಮ್ಮ ಯಜಮಾನ್ರುಗಳಿಗೂ ನಾವು ಇಲ್ಲಿಂದಲೇ ಬಂದೆ. ಸಲಾಂ ಹೊಡೋಣ, ನಮಸ್ಕಾರ ಹೊಡೋಣ. ಅಶ್ವಿನಿ ಮೇಡಮ್ ಚೂರ್ ಕಂಟಿನ್ಯೂ ಮಾಡಿ, ನನಗೊಂದು 5 ನಿಮಿಷ ನೀವು ಎಂಡ್ ಹಾಗಾಗಿ ಮಾಡಿಬಿಡಿ. ಓಕೆ ಮೇಡಮ್, ಓಕೆ ಓಕೆ. ಹಾಗಾಗಿ ಥ್ಯಾಂಕ್ ಯು. ನಮ್ಮೆಲ್ರಿಗೂ ಅವಕಾಶ ಕೊಟ್ಟಿರೋ ನಮ್ಮ ನಮ್ಮ ಮನೆ ಯಜಮಾನ್ರುಗಳು, ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಗೆ ಏನ್ ನೀವು ಅಧಿಕಾರ ಕೊಟ್ಟಿದ್ದೀರಿ, ಓಕೆ ಪರ್ಮಿಷನ್ ಅಂತ ಕೊಟ್ಟಿದ್ದೀರಿ, ನೀವುಗಳು ಕೂಡ ಭಾಗವಹಿಸ್ಬೇಕು ಅನ್ನೋದು ನಿಜ ನಮ್ಮ ಒಂದು ಆಸೆ.
ಉಮಾ ಮೇಡಮ್ ಏನೋ ಹೇಳ್ತಾರೆ, ಶಾರ್ಟ್ ಆಗಿ ಹೇಳಿ ದಯವಿಟ್ಟು, ಕ್ಲಾಸ್ ಎಂಡ್ ಮಾಡೋಣ. ತಮ್ಮ ಮನೆ ಯಜಮಾನ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇದು ನೂರಕ್ಕೆ ನೂರು ಸತ್ಯ. ಅವ್ರ ಸಹಕಾರ ಕೊಟ್ರೆ ಮಾತ್ರ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯತೆ, ಇಲ್ಲಾದ್ರೆ ಇಲ್ಲ ಇಲ್ಲ. ಇಲ್ಲಾದ್ರೆ ಏನಾಗತ್ತೆ, ಅಡಿಗೆ ಮನೆಯಲ್ಲಿ ಬೆಕ್ಕ ಮಲಗಬೇಕಾಗತ್ತ. ಅವ್ರ ಸಹಕಾರ ಕೊಟ್ರೆ ನಾವು, ಇಲ್ಲ ಅಂದ್ರೆ ಅವರು ದಿವಸ ಹೋಟೆಲ್ಗೆ ಅಲ್ಲಿ ಇಲ್ಲಿ ತಿಂಡಿಗೆ ಹೋಗ್ಬೇಕಾಗತ್ತೆ. ಅವ್ರ ಸಹಕಾರ ಒಂದು 2-3 ತಾಸು ನಮ್ಗೆ ಟೈಮ್ ಕೊಡ್ತಾರೆ. ಆಮೇಲೆ ಈ ಧ್ಯಾನೋತ್ಸವದ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡ ಮೇಲೆ ನಾವು ಅಡ್ಗಿ ಊಟ ತಿಂಡಿ ಎಲ್ಲ ಮಾಡ್ಕೊಳಿಕ್ ಸಾಧ್ಯತೆ. ಅವ್ರದೇ ಇಲ್ಲಿ 75% ಭಾಗ ಅವ್ರದೇ ಕೆಲಸ ಅಷ್ಟ. ನಾ ಹೇಳೋದು ಮತ್ತೊಂದು ಇನ್ನೊಂದು ಏನಿಲ್ಲ. ನಮಸ್ಕಾರ, ನಮಸ್ಕಾರ, ಧನ್ಯವಾದ. ನಿಜ ಮೇಡಮ್, ಗಂಡಸರಿಗೆ ಒಂದು ಕೃತಜ್ಞತೆಗೆ ಸಲ್ಲಿಸ್ಬೇಕು ಅಂತ ಪತಿ ದೇವರಿಗೆ ಮೊನ್ನೆ ಭೀಮನವಾಸಿ ಆಯ್ತು. ಎಲ್ಲಾ ಹೆಣ್ಮಕ್ಳು ಪಾದಕ್ಕೆ ನಮಸ್ಕಾರ ಮಾಡಿ ಹೂವು ಎಲ್ಲ ಹಾಕ್ಬಿಟ್ಟು ಪಾದ ತೊಳೆದೆ ಆ ನೀರು ಕುಡಿಯೋರು ಉಂಟು. ನಮ್ಮ ಈ ಹಿಂದೂ ಸಂಸ್ಕೃತಿಲಿ ಅದಿನ್ನೂ ಇದೆ, ನಾನು ಕೂಡ ಮಾಡಿದ್ದೀನಿ. ಹಾಗಾಗಿ ಎಲ್ಲಾ ಪುರುಷರಿಗೆ ಗಂಡಸರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು, ಕೃತಜ್ಞತೆಗಳು. ನೀವು ನೀವು ಉದಾರ ಮನೋಭಾವದಿಂದ ಇವನ್ನೆಲ್ಲ ಮಾಡ್ತಾ ಇರೋ ಹೊತ್ತಿಗೆ ನಾವು ಕೂಡ ಈ ತರ ಎಲ್ಲ ಭಾಗವಹಿಸೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಗುರುಜಿ, ಏನ್ ಮಾಡೋದು. ಓಕೆ ಮಾಸ್ಟರ್ಸ್, ಇವತ್ತಿನ ವಿಚಾರಗಳು ತುಂಬಾ ಅದ್ಭುತವಾಗಿತ್ತು, ತುಂಬಾ ಖುಷಿನೇ ಆಯ್ತು ಎಲ್ರಿಗೂ ಅಂತ ನಾನು ಭಾವಿಸ್ತೀನಿ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ನಾಳೆಗೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಎಲ್ಲ ಮಾಸ್ಟರ್ಸ್ಗೆ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಗುರುಜಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್.